ಏನಾದ್ರೂ ಇವತ್ತು ಡೈರಿ ಮತ್ತು ಪೆನ್ ನೀವು ಏನಾದ್ರೂ ತಗೊಂಡ್ ಕುಂತಿಲ್ಲ ಅಂದ್ರೆ ಬಹಳ ದೊಡ್ಡ ಲಾಸ್ ಇದೆ ನಿಮ್ಗೆ. ಯಾಕ್ ಲಾಸ್ ಇದೆ ಅಂದ್ರೆ ನಾವೆಲ್ಲರೂ ಏನಿದ್ದೇವೆ ಅಂದ್ರೆ ಗಣಪತಿಗಳಿದ್ದೇವೆ, ಗಣೇಶ ಬೀದರ್ ಭಾಷೆಯಲ್ಲಿ ಗಣಪತಿ. ಎಷ್ಟು ಪ್ರಕಾರದ ಗಣೇಶ ಇರ್ತಾರಂದ್ರ ಎರಡು ಪ್ರಕಾರದ ಸೇಮ್ ನೋಡೋದಕ್ಕೆಲ್ಲಾನು ಇರ್ತಾರ. ಒಂದ್ ಕಿವಿಯೊಳಗ ಹಾಕರ್ ಇನ್ನೊಂದ್ ಕಿವಿಯಲ್ಲಿ ಬರೋ ಗಣೇಶನು ನನ್ ಎದುರಿಗಿದ್ದೀರಿ ನೀವು. ಒಂದ್ ಹಾಕಿದ್ರ ಒಳಗೆ ಇನ್ನರ್ದಲ್ಲಿ ಹೋಗುವಂತ ಗಣೇಶಗಳು ನನ್ ಎದುರಿಗಿದ್ದೀರಿ. ನೀವ್ ಯಾವ್ದು ಆಗ್ಬೇಕಂತ್ರಿ ನೀವೇ ಡಿಸೈಡ್ ಮಾಡ್ಬೇಕು. ನಾನ್ ಅಂತೀನಿ ಇದ್ರ ಒಳಗ್ ಹೋಗಿದ್ದಿದೆ ನೋಡ್ರಿ, ಇಲ್ಲ ಬರೋಂಗ್ ಮಾಡ್ರಿ. ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡಿಗೆ ಬರ್ಬೇಕಂದ್ರ ನೀವು ನಿಮ್ಮ ಬೆರಳಿಗೆ ಕೆಲ್ಸ ಕೊಡ್ಬೇಕು. ನಾನ್ ಯಾಕೆ ನೋಟ್ ಮಾಡ್ಕೊ ಅಂತ ಹೇಳ್ತೀನಿ ಅಂದ್ರ, ನಿಮ್ಮ ಕೈಯಲ್ಲಿರುವ ಮೊಬೈಲ್ ಇದೆ ನೋಡ್ರಿ, ಬಹಳ ದೊಡ್ಡ ವೈರಿ ಇದೆ ಅದು. ನಾನ್ ಈ ಕಡೆ ಕ್ಲಾಸ್ ಮಾಡ್ತಾ ಇರ್ತೀನಿ, ಯಾವ್ದೋ ಒಂದ್ ಮೆಸೇಜ್ ಬರ್ತದ ವಾಟ್ಸ್ಆಪ್ನ, ಕ್ಲಾಸ್ ಬಿಟ್ಕೊಡ್ತೀರಿ, ಮೆಸೇಜ್ ನಾಗ ಹೋಗ್ಬಿಡ್ತೀನಿ. ಗೊತ್ತದ ನಿಮ್ಗೆಲ್ಲ. ಹಾ, ಜಗತ್ತು ಬಹಳಷ್ಟು ಸ್ಪೀಡ್ ಆಗಿ ನಡೀತಾ ಇದೆ. ಹಾಗಾಗಿ ನಿಮ್ಮನ್ನ ನೀವು ಕಂಟ್ರೋಲ್ ಮಾಡ್ಕೊಳ್ಬೇಕು. ನಾನೇನೋ ಒಂದ್ ಹೊಸದನ್ನ ಕಲಿಬೇಕು ಅಂದ್ರೆ ದಯವಿಟ್ಟು ಎಲ್ಲರೂ ಡೈರಿ ಮತ್ತು ಪೆನ್ ಅನ್ನ ತಗೊಂಡ್ ಕೊಡ್ರಿ. ಇದೀಗ ನಾನು ನನ್ನ ಮುಖ್ಯವಾಗಿರುವಂತ ಸೆಷನ್ ಅನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ಎಲ್ಲರೂ ಒಂದ್ಸಲ ನಿಮ್ಗೆ ಹೇಳ್ತೀನಿ ನೋಡ್ರಿ, ಎರಡು ಕೈಗಳನ್ನ ಮೇಲೆತ್ರಿ, ಒಂದ್ ಆಕ್ಟಿವಿಟಿ ಮಾಡೋಣ. ಎಸ್, ಎರಡು ಎರಡು ಕೈಗಳನ್ನ ಮೇಲೆತ್ರಿ, ಎರಡು ಕೈಯನ್ನ ಈ ರೀತಿ ಮಾಡ್ರಿ ಜೋರಾಗಿ. ಎಸ್, ಜೋರಾಗಿ ಮಾಡಿ, ಜೋರಾಗಿ 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 ಸ್ಪೀಡ್. ಎಸ್, ಮೇಲ್ ಮೇಲ್ ಬರ್ಬೇಕು ಮೇಲ್. ಎಸ್ ಎಸ್, ಎಲ್ರು ಹೇಳಿ, ಮೂರ್ ಸಲ ಹೇಳಿ. ಎಸ್ ಎಸ್ ಎಸ್. ಸೊ ಎಲ್ಲಾರು ಆಕ್ಟಿವ್ ಮೋಡಿಗೆ ಬಂದಿರಿ ಅಂತ ಅನ್ಕೊಂಡಿದ್ದೀನಿ. ಯಾರ್ಯಾರು ಆಕ್ಟಿವ್ ಆದ್ರಿ? ಹಾ, ಸೊ ಯಾವಾಗ್ಲೂ ನಮ್ಮ ಬ್ರೈನ್ ಅಲ್ಲಿ ರಕ್ತ ಸಂಚಲನೆ ಕಡಿಮೆ ಆಗ್ಲಕ್ ಶುರು ಮಾಡ್ತದ್ರೆ ನಮ್ಗೆ ಆಲಸ್ಯ ಬರುತ್ತೆ. ಆಲಸ್ಯದ ಮೂಲ ಮಂತ್ರ ಹೇಳತೀನಿ ಬರ್ಕೋರಿ. ನಮ್ಗೆ ಯಾವಾಗ ಬೇಸರಿಕೆ ಬರುತ್ತೆ, ಆಲಸ್ಯ ಬರುತ್ತೆ ಅಂದ್ರ ನಮ್ಮ ಬ್ರೈನ್ಗೆ ಅಂದ್ರೆ ನಮ್ಮ ಮೆದುಳಿಗೆ ರಕ್ತ ಸಂಚಲನ ಇದೆ ನೋಡ್ರಿ, ಅದು ಸರಿಯಾಗಿ ಪಾಸ್ ಆಗ್ತಾ ಇಲ್ಲ, ಸರಿಯಾಗಿ ನಡೀತಾ ಇಲ್ಲ ಅಂದ್ರ ನಮ್ಗೆ ಆಲಸ್ಯ ಬರೋದು, ಸುಸ್ತ್ ಬರೋದು, ನಿದ್ರೆ ಬರೋದು ಕಾಮನ್. ಹಾಗಾಗಿ ಯಾವಾಗಾದ್ರೂ ನಿಮ್ಗೆ ಹಂಗ ಅನಿಸ್ತಾ ಇತ್ತಂದ್ರೆ ಈ ರೀತಿ ಮೂರ್ ಟೈಮ್ ಏನ್ ಮಾಡ್ಬೇಕಂದ್ರ ಎಸ್ ಮಾಡ್ಬೇಕು. ನಿಮ್ ಒಳಗಿರುವ ಎನರ್ಜಿ ಫ್ರಿಕ್ವೆನ್ಸಿ ಇದೆ ನೋಡ್ರಿ, ಅದು ಗ್ರೋತ್ ಆಗೋದಕ್ಕೆ ಶುರು ಆಗುತ್ತೆ. ಈಗ ನಿಮಗ ಸುಸ್ತಿ ಇರ್ಲಿ ಅಂದ್ರೂ ಬರೋದಿಲ್ಲ 2 ತಾಸ ತನಕ. ಮತ್ತೆ ನನ್ ಕೆಲ್ಸ ಏನು ಅಂದ್ರೆ, ನನ್ ಸೆಷನ್ ಪೂರ್ತಿ ಮಾಡ್ಬೇಕಂದ್ರ ನಿಮಗೆ ಆಕ್ಟಿವ್ ಆಗಿ ಇಡೋದಿದೆ ನೋಡ್ರಿ, ಅದು ನನ್ ಕರ್ತವ್ಯ ಇದೆ. ಸೊ ಹಾಗಾಗಿ ಎಲ್ಲರಿಗೂ ಮತ್ತೊಂದು ಸಲ ನಾನು ಹಾರ್ದಿಕವಾದ ಸ್ವಾಗತ ಸುಸ್ವಾಗತವನ್ನ ಕೋರ್ಕೊಳ್ತಾ, ಇದೀಗ ನಾನು ನಿಮ್ಗೆ ಹೇಳ್ತೀನಿ ನೋಡ್ರಿ, ಇಲ್ಲಿ ಯಾರ್ ಆಕ್ಟಿವ್ ಆಗಿರ್ತೀರಿ ನೋಡ್ರಿ ಅವ್ರಿಗೆ ರಿಸಲ್ಟ್ ಇದೆ. ನಾನು ಪ್ರಾಮಿಸ್ ಮಾಡಿ ಹೇಳ್ತೀನಿ. ನೀವೇನಾರ ಸುಸ್ತು ನಿಮ್ಮ ಮನ್ಯಾಗ ಕುಂತೀರಿ, ಬೆಡ್ ಮೇಲೆ ಮಲ್ಕೊಂಡು ನೀವು ಕೇಳ್ತಾ ಇದ್ದೀರಿ, ಸೋಫಾ ಮೇಲೆ ಕಾಲ್ ಚಾಚಿ ನೀವು ಕೇಳತ್ತೀರಿ ಅಂದ್ರ ನೀವು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ದಯವಿಟ್ಟು ನೀವು ಆಕ್ಟಿವ್ ಆಗ್ರಿ, ಎದ್ದು ಕೂಡ್ರಿ. ಯಾವಾಗ ನಮ್ಮ ಬೆನ್ನ ಉರಿ ಇರುತ್ತೆ ನೋಡ್ರಿ, ಮೇನ್ ಬೆನ್ನೆಲುಬು ಅಂತೀವಿ ನೋಡ್ರಿ, ಅದು ಯಾವಾಗ ನೇರವಾಗಿರುತ್ತೆ ನೋಡ್ರಿ, ಅವಾಗ ಅಬ್ಸರ್ವ್ ಮಾಡ್ಕೊಳ್ಳುವಂಥದ್ದು, ಆಲಿಸುವ ಸಾಮರ್ಥ್ಯ ಇರುತ್ತೆ ನೋಡ್ರಿ, ಇದು ಹೆಚ್ಚಾಗುತ್ತೆ. ಇದು ನಾನು ಹೇಳ್ತಾ ಇಲ್ಲ, ಸೈಕಾಲಜಿಕಲ್ ಇರುವಂತ ಥೀಮ್ಗಳು ಹೇಳ್ತಾವ್, ಆ ವಿಚಾರಗಳು ಹೇಳ್ತಾವ್. ಹಾಗಾಗಿ ನೀವು ನೇರವಾಗಿ ಕೂಡುವಂತ ಪ್ರಯತ್ನವನ್ನ ಮಾಡ್ರಿ ಅಂತ ಹೇಳಿ ಹೇಳ್ತಾ, ಇದೀಗ ನಾನು ನಿಮ್ಗೆ ಒಂದು ಕ್ವಶನ್ ಅನ್ನ ಮಾಡ್ತಾ ಇದ್ದೀನಿ. ನನ್ಗೆ ಇಲ್ಲಿ ಚಾಟ್ ಬಾಕ್ಸ್ ನಲ್ಲಿ ಆನ್ಸರ್ ಮಾಡ್ಬೇಕು. ಏನು ಅಂದ್ರೆ, ನಾನು ಹೇಳ್ತೀನಿ ನಿಮಗೆ ನಿಮ್ ಲೈಫ್ ನಲ್ಲಿ ನೀವು ಕೇಳಿದ್ದೆಲ್ಲವನ್ನ ಕೊಡುವವರು ಯಾರಿದ್ದಾರೆ. ನೀವು ಏನು ಕೇಳ್ತೀರಿ ನಿಮ್ಗೆ ಅದು ಸಿಗುತ್ತೆ, ಕೊಡ್ತಾರೆ, ಯಾರೋ ಇದ್ದಿರ್ಬೋದು. ಸೊ ಯಾರಿದ್ದಾರೆ ನನ್ಗೆ ಹಾಕ್ರಿ, ಇಲ್ಲಿ ಟೈಪ್ ಮಾಡ್ರಿ ಪಟ ಪಟ ಪಟ. ಯಾರು ಆಕ್ಟಿವ್ ಇದ್ದೀರಿ ನೋಡ್ರಿ, ಅವ್ರಿಗೆ ಬಹಳ ದೊಡ್ಡ ಗಿಫ್ಟ್ ಇದೆ. ನನ್ ಲಾಸ್ಟ್ ಯಾರಿದ್ದಾರೆ ಹೇಳ್ರಿ ನನ್ಗೆ. ನೀವ್ ಏನು ಕೇಳ್ತೀರಿ ನೋಡ್ರಿ, ಅವ್ರು ನಿಮ್ಗೆ ಕೊಡ್ತಾರೆ. ಎಸ್ ಎಸ್, ಸಿರಿಜಾ, ಅಂಜಲಿ, ಮದರ್, ಮೈಂಡ್, ಅರ್ಚನಾ, ಮೀ, ಸಿರಿಜಾ, ನಮಗೆ ನಾವು. ಎಸ್ ಎಸ್, ಓಕೆ. ಸೊ ನಿಮಗೆ ಒಂದು ಮಾತನ್ನ ಹೇಳ್ತೀನಿ ನೋಡ್ರಿ, ಏನು ಅಂದ್ರ, ಯಾವಾಗ್ಲೂ ಲೈಫ್ ನಲ್ಲಿ ನಮಗೆ ಹೆಲ್ತ್, ವೆಲ್ತ್, ಹ್ಯಾಪಿನೆಸ್, ಇನ್ಸ್ಪಿರೇಷನ್, ಮೆಂಟಲ್ ಪೀಸ್, ಪ್ರತಿಯೊಂದನ್ನ ಕೊಡುವವರು ಯಾರಾದ್ರೂ ಇದ್ರೆ ಜಗತ್ತಲ್ಲಿ ಬೇರೆ ಯಾರು ಇಲ್ಲ, ಅದು ನೀವೇ ಇದ್ದೀರಿ. ಯಾರಿದ್ದಾರೆ? ನೀವೇ ಇದ್ದೀರಿ. ನೀವ್ ಏನಾದ್ರೂ ಮೈಂಡ್ ನಾಗ ಇಟ್ಕೊಂಡಿರ್ ನೋಡ್ರಿ, ನನ್ಗೆ ಹೆಲ್ತ್ ಬೇರೆಯವ್ರು ಕೊಡ್ತಾರ, ವೆಲ್ತ್ ಬೇರೆಯವ್ರು ಕೊಡ್ತಾರ, ಹ್ಯಾಪಿನೆಸ್ ಬೇರೆಯವ್ರು ಕೊಡ್ತಾರ, ಇನ್ಸ್ಪಿರೇಷನ್ ಬೇರೆಯವ್ರು ಕೊಡ್ಬೇಕು, ಯಾವತ್ತೂ ಜೀವನದಲ್ಲಿ ನೀವು ಯಾಕೆ ಬೆಳೀತಾ ಇಲ್ಲ ಅಂದ್ರ ನೀವು ಇದೆಲ್ಲ ಇನ್ನೊಬ್ರಲಿಂದ ಕೇಳ್ತಾ ಇದ್ದೀರಿ. ಇನ್ನೊಬ್ರು ಕೊಡ್ತಾರ ಅಂತ ಹೇಳಿ ವಿಚಾರ ಮಾಡಿದಿರಿ, ಇನ್ನೊಬ್ರು ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಇವು ಇನ್ನೊಬ್ರ ಬಳಿ ಇಲ್ವೇ ಇಲ್ಲ. ನಾವು ಈ ಸದ್ಯಕ್ಕೆ ಯಾವ ಜೀವನವನ್ನ ಮಾಡ್ತಾ ಇದೀವಿ ಅಂದ್ರ ದುಃಖಿಗಳ ಪ್ರಪಂಚದಲ್ಲಿ ಸುಖ ಎಲ್ಲಿಂದ ಹುಡುಕ್ತೀರಿ ಹೇಳ್ರಿ ನನ್ಗೆ? ನೊಂದವರ ಜಗತ್ತಲ್ಲಿ ನಗು ಎಲ್ಲಿಂದ ಹುಡುಕ್ತೀರಿ ನೀವು? ಸೋತವರ ಲೋಕದಲ್ಲಿ ಗೆಲುವಿನ ಅಂಶ ನಿಮ್ಗೆ ಯಾರು ಕೊಡ್ತಾರ ನನ್ಗದು ಹೇಳ್ರಿ? ಯಾರೂ ಕೊಡೋದಿಲ್ಲ, ಮೈಂಡ್ ಆಗಿನ್ ತೆಗ್ದಾಕ್ರಿ. ಇದೆಲ್ಲಾ ಕೊಡೋರು ಯಾರಾದ್ರೂ ಇದ್ರ ನಿಮಗೆ ನೀವೇ ಇದ್ದೀರಿ, ನಿಮಗೆ ನೀವೇ ಎಲ್ಲ ಇದ್ದೀರಿ.
ಇನ್ನೊಬ್ಬರಿಂದ ಏನ್ ಸಿಗುತ್ತೆ 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 ಅನ್ನುವಂಥದ್ದು ಏನಿದೆ ನೋಡ್ರಿ, ಅದು ಕೇವಲ ಭ್ರಮೆ ಇದೆ, ಇದು ಸತ್ಯ ಇಲ್ಲ. ಇನ್ನೊಬ್ರು ಕೊಡೋದಿಲ್ಲ, ಇನ್ನೊಬ್ರು ತಗೋತಾರ ನಮ್ಮಲ್ಲಿಂದ ಅಷ್ಟೇ. ನಮ್ಮಲ್ಲಿಂದ ಏನ್ ತಗೋತಾರ ಅಂದ್ರೆ, ನಮ್ ಸುಖ ತಗೋತಾರ, ನಮಗ್ ದುಃಖ ಕೊಡ್ತಾರ, ನಮ್ ಖುಷಿ ತಗೋತಾರ, ನಮಗ್ ನೋವನ್ನ ಕೊಡ್ತಾರ, ನಮ್ಮಲ್ಲಿಂದ ದುಡ್ಡು ತಗೋತಾರ, ನಮಗ್ ಸಾಲಗಾರರನ್ನಾಗಿ ಮಾಡ್ತಾರೆ. ಇಂತಹ ಜಗತ್ತಲ್ಲಿ ನಾವು ಬದುಕ್ತಾ ಇದ್ದೀವಿ. ನೀವೆಲ್ಲರೂ ನಂಬ್ರಿ ಇದು, ಇದನ್ನ ನಾನು ಅನುಭವಿಸಿನಿ, ನೀವು ಅನುಭವಿಸ್ತಾ ಇದ್ದೀರಿ. ಹಾಗಾಗಿ ಇವತ್ತು ನೀವು ಈ ಮಾಸ್ಟರ್ ಮೈಂಡ್ ಲಿಂದ ಏನ್ ಕಲಿತ್ರಿ ಬಿಡ್ತ್ರಿ ನನ್ಗೇನು ಗೊತ್ತಿಲ್ಲ, ಬಟ್ ಒಂದನ್ನ ಕಲೀರಿ, ನನಗೆ ನಾನೇ ಎಲ್ಲಾ ಇದ್ದೀನಿ, ನನಗೆ ಇನ್ನೊಬ್ಬರ್ಲಿಂದ ಏನು ಸಿಗೋದಿಲ್ಲ, ಸಿಗೋದಕ್ ಸಾಧ್ಯನೂ ಇಲ್ಲ. ಹಾಗಾಗಿ ನೀವು ನಿಮ್ಮ ಲೈಫ್ ನಲ್ಲಿ ಏನಾದ್ರೂ ಅಚೀವ್ಮೆಂಟ್ ಮಾಡ್ಬೇಕಂದ್ರ ಫೋಕಸ್ ಅನ್ನ ಎಲ್ ತಗೊಂಡ್ ಬರ್ರಿ ಅಂದ್ರೆ ಇನ್ನರ್ ತಗೊಂಡ್ ಬರ್ರಿ, ಒಳಗಿನ ಜರ್ನಿಗೆ ತಗೊಂಡ್ ಬರ್ರಿ, ಇನ್ನರ್ ಜರ್ನಿಗೆ ತಗೊಂಡ್ ಬರ್ರಿ. ಸೊ ಈ ವಿಷಯ ಎಲ್ಲರಿಗೂ ತಿಳಿತಾ ಇದೆ ಅಂತ ಹೇಳಿ ಅನ್ಕೊಂಡಿನಿ ನಾನು. ಇದಿಷ್ಟು ಗೊತ್ತಾಯ್ತಾ ಎಲ್ಲರಿಗೂ? ನಾವ್ ಏನ್ ಮಾಡ್ಬೇಕಾಗ್ಯದ, ಈಗ ಎರಡನೇ ವ್ಯಕ್ತಿಯ ಬಗ್ಗೆ ಹೋರಾಟ ಬಿಟ್ಟು ಹಾಕ್ರಿ ನೀವು. ಅವ್ರ ನನ್ನ ಪ್ರೀತಿ ಮಾಡ್ಬೇಕು, ಇವ್ರು ನನಗ್ ಗೌರವ ಕೊಡ್ಬೇಕು, ಇವ್ರು ನಾ ಹೇಳಿನ್ ಕೇಳ್ಬೇಕು, ಅವ್ರು ಮಾಡಿನ್ ಮಾಡ್ಬೇಕು, ಯಾರು ಏನು ಮಾಡೋದಿಲ್ಲ, ಪ್ರತಿಯೊಬ್ಬರಿಗೂ ಸಮೇತ ಅವರದೇ ಆಗಿರುವಂತ ಒಂದು ಜಗತ್ತಿದೆ. ಹಾಗಾಗಿ ನಿಮಗೆ ಅವ್ರು ಯಾರು ಏನು ಕೊಡೋದಿಲ್ಲ, ನಿಮ್ಗೆ ಏನಾದ್ರೂ ಕೊಡುವವರಿದ್ರೆ ನಿಮಗೆ ನೀವೇ ಇದ್ದೀರಿ, ಅದನ್ನ ಪಡೆಯೋ ಸಾಮರ್ಥ್ಯ ಯಾರ ಹತ್ರ ಇದೆ ಅಂದ್ರೆ ನಿಮ್ಮ ಹತ್ರ ಇದೆ. ಹಾಗಾಗಿ ನನ್ನ ವಿಚಾರ ಏನು ಅಂದ್ರೆ, ನಿಮಗೆ ಆ ರೀತಿ ನಾನು ಸ್ಟ್ಯಾಂಡ್ ಮಾಡ್ಬೇಕು, ಆ ರೀತಿ ನಿಮ್ಗೆ ಬೆಳೆಸ್ಬೇಕು, ನೀವು ಸ್ವತಂತ್ರವಾಗಿ ಬದುಕ್ಬೇಕು, ನಿರ್ಭಯವಾಗಿ ಬದುಕ್ಬೇಕು, ನಿಶ್ಚಯವಾಗಿ ಬದುಕ್ಬೇಕು, ನಿಶ್ಚಿಂತವಾಗಿ ನೀವು ಬದುಕ್ಬೇಕಂದ್ರ ಮೊದಲು ಫೋಕಸ್ ಯಾವ್ದ್ರ ಮೇಲೆ ಮಾಡ್ರಿ ಅಂದ್ರೆ ನಿಮ್ ಮೇಲೆ. ಬೇರೆಯವ್ರ ಮೇಲೆ ಏನ್ ವಿಚಾರ ಮಾಡೋದಕ್ಕೆ ಎಷ್ಟು ಸಮಯವನ್ನ ವೇಸ್ಟ್ ಮಾಡ್ತೀರಿ ನೋಡ್ರಿ, ಈಗ ಅದೆಲ್ಲ ಕಟ್ ಮಾಡ್ರಿ. ನಿಮ್ ಮೇಲೆ ನೀವು ವಿಚಾರ, ನಮ್ಗೆ ಇಲ್ಲಿರುವಂತ ಎಷ್ಟೋ ಜನರಿಗೆ ಗೊತ್ತಿಲ್ಲ ಸಿಟ್ಟು ಯಾಕೆ ಬರ್ತದಂತ, ಬಟ್ ಸಿಟ್ಟು ಬರುತ್ತೆ. ಯಾಕ್ ಸಿಟ್ಟು ಬರುತ್ತೆ ಅಂದ್ರೆ, ಸಿಟ್ಟು ಯಾಕೆ ಬರ್ತದಂತ ಗೊತ್ತೇ ಇಲ್ಲ, ಅದು ತಂತಾನೆ ಬರ್ತಾ ಇದೆ ಅಂದ್ರೆ ಇದ್ರ ಅರ್ಥ ಏನು ಅಂದ್ರೆ ನಮ್ಮ ಮೇಲೆ ನಾವು ಯೋಚನೆನೆ ಮಾಡಿಲ್ಲ. ಬಹಳಷ್ಟು ಸಲ ಬಹಳ ನಗ್ತಾ ಇರ್ತೀವಿ, ಯಾಕೆ ನಗ್ಲತ್ತೀವಿ ನಮ್ಗೆ ಗೊತ್ತಿಲ್ಲ. ಇದ್ರ ಅರ್ಥ ಏನು ಅಂದ್ರೆ, ನಮ್ಮ ಪರವಾಗಿರುವಂತ ಕಾಳಜಿ ಇದೆ ನೋಡ್ರಿ ನಮ್ಮಲ್ಲಿ ಶೂನ್ಯ ಆಗಿದೆ, ಇನ್ನೊಬ್ಬರ ಪರವಾಗಿರುವಂತ ಕಾಳಜಿ ಇದೆ ನೋಡ್ರಿ 100 ಮಾಡಿವಿ. ಅದಕ್ಕೆ ಹೇಳ್ತೀನಿ, ಇನ್ನೊಬ್ಬರ ಕೈದೊಳಗೆ ಏನ್ ರಿಮೋಟ್ ಕೊಟ್ಟು 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 ಇವತ್ತೇನ್ ಈ ಫೆಲಿವರ್ ಆಗಿರುವಂತ ಜೀವನವನ್ನ ಅನುಭವಿಸ್ತಾ ಇದ್ದೀರಿ, ಸೋಲನ್ನ ನೀವೇನ್ ಅನುಭವಿಸ್ಲಿತ್ತೀರಿ, ಸಂಬಂಧಗಳಲ್ಲಿ ಸಮಸ್ಯೆ ಇರುವಂತದ್ದನ್ನ ಅನುಭವಿಸ್ತಾ ಇದ್ದೀರಿ, ಹೆಲ್ತ್ ನಲ್ಲಿ ಸಮಸ್ಯೆ ಇರುವಂತದ್ದನ್ನ ಅನುಭವಿಸ್ತಾ ಇದ್ದೀರಿ, ಇದು ಎಲ್ಲಾದ್ರಲ್ಲಿಂದ ನೀವು ಹೊರಗ್ ಬರ್ಬೇಕಂದ್ರೆ ಒಂದೇ ಪಾಯಿಂಟ್ ಇದೆ, ನಿಮ್ಮ ಸಲುವಾಗಿ ನೀವು ಬದುಕ್ರಿ. ಅವಾಗ ನೀವ್ ಏನಾಗ್ತೀರಿ ಅಂದ್ರೆ ಸಕ್ಸಸ್ ಆಗ್ತೀರಿ. ಏನಾಗ್ತೀರಿ ಅವಾಗ, ಬರೀರೆಲ್ಲ ಒಂದ್ಸಲ ಸಕ್ಸಸ್ ಅಂತ ಹೇಳಿ ನೋಡರಿ. ಕನ್ನಡ ಬಂದ್ರೆ ಕನ್ನಡ ಬರೀರಿ, ಇಂಗ್ಲಿಷ್ ಬಂದ್ರೆ ಇಂಗ್ಲಿಷ್ ಬರೀರಿ. ಎಸ್, ಸಕ್ಸಸ್ ಅಂತ ಅನ್ನು ವರ್ಡ್ ಬರೀರಿ. ಎಲ್ಲರೂ ಟೈಪ್ ಮಾಡ್ರಿ ಸಕ್ಸಸ್ ಅಂತ ಹೇಳಿ. ಹಾ, ಒಂದ್ಸಲ ಬರೀಲಕ್ಕರ ಬರೀರ, ಸಕ್ಸಸ್ ಅನ್ನೋ ವರ್ಡ್ ನಿಮ್ಗೆ ಎಷ್ಟು ಎಷ್ಟು ಗುಡ್ ಫೀಲ್ ಕೊಡುತ್ತೆ ನೋಡ್ರಿ. ಡನ್, ಓಕೆ, ಎಸ್, ಸಕ್ಸಸ್ ಪ್ರದೀಪ್, ಸಕ್ಸಸ್ ಸಿರಿಜಾ, ಸಕ್ಸಸ್, ಎಸ್, ಟೈಪ್ ಮಾಡ್ರಿ. ಎಸ್ ಎಸ್, ಅಂಜಲಿ, ನಾಗವೇಣಿ, ಡನ್. ನೋಡ್ರಿ ಯಾರು ಯಾರು ಬರಿತಾ ಇದ್ರಲ್ಲ ದೇವ್ರಣ್ಣಿ, ನೀವೆಲ್ಲ ಸಕ್ಸಸ್ ಆಗ್ತೀರಿ. ನೀವ್ ಯಾರು ಕುಂತೀರಿ ನೋಡ್ರಿ ಕಣ್ಣು ಮುಚ್ಚಿ, ದೇವ್ರನ್ನ ನೋಡಾಮಿ, ಸುಮ್ನೆ ಹೆಂಗೆ ಫ್ರೀ ಅದ ಮೇಡಮ್ ಹೇಳತ್ತಾರ ಹೇಳತ್ತಾರ ನೋಡಾರಿ ಅಂತ ಇದ್ರಿ ನೋಡ್ರಿ. ನೀವ್ ಎಲ್ಲಿ ಇದ್ರಿ ಅಲ್ಲೇ ಇರ್ತೀರಿ ಮಕ್ಕಳೇ. ಶ್ರೀಧರ್ ಹೇಳ್ತಾರ ಸಕ್ಸಸ್, ಎಸ್, ವಿಶ್ವೇಶ್ವರಪ್ಪ ಸಕ್ಸಸ್, ಸತ್ಯವತಿ ಸಕ್ಸಸ್, ದೊಡ್ಮನಿ ಸಕ್ಸಸ್, ಎಸ್ 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 ಎಸ್, ಶ್ರೀಧರ್ ಶ್ರೀಧರ್ ಅಂಬಲ್ಗಿ 101% ಸಕ್ಸಸ್, ಗ್ರೇಟ್. ಹನುಮಂತಪ್ಪ ಸರ್ ಸಕ್ಸಸ್. ನೋಡ್ರಿ ನಮ್ ದೇಶದ ಸ್ಟೂಡೆಂಟ್ಸ್ ಹೆಂಗಾರ ಅಂದ್ರೆ ಬೈದ್ರ ಸೀದಾಯ್ತಾರ. ಈಗ ತನಕ ಹೇಳತ್ತೀನಿ ಮಾಡ್ರಿ, ಟೈಪ್ ಮಾಡ್ರಿ, ಟೈಪ್ ಮಾಡ್ರಿ, ಆಕ್ಟಿವ್ ಇರಿ. ಯಾವಾಗ ಅಂದ್ರೆ ನೋಡ್ರಿ ನೀವು ಸಕ್ಸಸ್ ಆಗಲ್ಲ ಅಂದ್ರೆ ಅವಾಗ ನಿಮ್ ಬ್ರೈನ್ ಓಪನ್ ಆಯ್ತು, ಏ ಹಂಗ ಹಂಗ ಆಯ್ತದ, ನಾವು ಸಕ್ಸಸ್ ಆಗ್ಬೇಕು, ಎದ್ದೋ ಬಿತ್ತೋ ಎಲ್ಲಾರು ಸಕ್ಸಸ್. ಅದಕ್ಕೆ ಒಬ್ರು ಗುರು ಬೇಕು ಅಂತ, ನಮಗ್ ಬೈಯೋದಕ್ಕ ಅನ್ನೋದಕ್ಕ ಸೀದಾ ಹಾದಿಗೆ ಇಡಿಸೋದಕ್ಕೆ, ನಮ್ಗೆ ಅಲ್ಲಿ 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 ಚುಚ್ಚಿ ಚುಚ್ಚಿ ನಮ್ಗೆ ಎಬ್ಸಿ ನಡೆಸಿ ಎಲ್ಲಾ ಮಾಡೋದಕ್ಕೂ ಸಮೇತ ನಮ್ಗೊಂದು ಗುರುವಿನ ಅವಶ್ಯಕತೆ ಇದೆ. ಹಾಗಾಗಿ ಇವ್ರೆಲ್ಲಾರು ಏನ್ ಸಕ್ಸಸ್ಫುಲ್ ಇದ್ದಾರೆ ನೋಡ್ರಿ, ಇವ್ರೆಲ್ಲರ ಸಕ್ಸಸ್ ನ ಹಿಂದೆ ಒಬ್ರು ಗುರು ಇದ್ದರು ಅನ್ನೋದು ನೆನ್ಪಿಟ್ಕೊರಿ ನೀವು. ಆ ಗುರುವಿಗೆ ನಾವು ಕೋಚ್, ಗೈಡ್, ಮೆಂಟರ್. ಇವತ್ ಏನಾಗಿದೆ ಅಂದ್ರೆ, ಗುರುವಿನ ವಾಕ್ಯ ಶಬ್ದ ಇದೆ ನೋಡ್ರಿ ಅದು ಬದಲಾಗಿದೆ, ಬಟ್ ಶಕ್ತಿ ಅದೇ ಇದೆ, ನೆನ್ಪಿಟ್ಕೊರಿ. ಈ ಗುರು ಅನ್ನುವಂತ ಪದವನ್ನ ಎಲ್ಲಾರು ಯಾರು ಬಳಸ್ತಾ ಇಲ್ಲ. ಈಗ ಏನ್ ಬಳಸ್ತಾ ಇದಾರೆ ಅಂದ್ರೆ ಕೋಚ್ ಅನ್ನುವಂತ ವರ್ಡ್ ಅನ್ನ ಬಳಸ್ಲತ್ತಾರ, ಗೈಡ್ ಅನ್ನುವಂತ ವರ್ಡ್, ಮಾಸ್ಟರ್ ಅನ್ನುವಂತ ವರ್ಡ್ ಅನ್ನ ಇದನ್ನ ಬಳಸ್ತಾ ಇದ್ದಾರೆ. ಹಾಗಾಗಿ ನೀವು ನಿಮ್ಮ ಲೈಫ್ ನಲ್ಲಿ ಸಕ್ಸಸ್ ಆಗ್ಬೇಕಂದ್ರ ನಿಮಗೆ ಒಬ್ರು ಗುರು, ಗೈಡ್, ಕೋಚ್, ಮೆಂಟರ್ ಬೇಕು. ನನಗೆ ಇಲ್ಲಿ ಟೈಪ್ ಮಾಡಿ ಹೇಳ್ರಿ, ನಿಮಗೆ ಯಾರಾದ್ರೂ ನಿಮ್ ಲೈಫ್ ನಲ್ಲಿ ಇದ್ದಾರೆ? ಒಬ್ರು ಕೋಚ್ ಇದ್ದಾರೆ, 24 ತಾಸು ನೀವು ಯಾವಾಗ ಫೋನ್ ಹಚ್ಚಿ ಎತ್ತತಾರ ನಿಮಗ್ ಪರಿಹಾರ ಕೊಡ್ತಾರ. ಇದ್ದಾರೆ ಯಾರಾದ್ರೂ ಕೋಚ್?
ಒಬ್ಬರು ಯಾರಾದ್ರೂ ಗುರು, ಒಬ್ಬರು ಗೈಡು, ಎಸ್ ಇಟ್ಸ್ ಓಕೆ. ನಾನು ಯಾವಾಗ ಏನ್ ಕ್ವಶನ್ ಕೇಳಿದ್ರು ನನಗೆ ಅವ್ರು ಆನ್ಸರ್ ಮಾಡ್ತಾರೆ. ನಿಮ್ ಲೈಫ್ ನಲ್ಲಿ ಯಾರಿಗಾದ್ರೂ ಒಬ್ರಿಗೆ ಇಂಥವ್ರಿಗೆ ಹುಡುಕ್ರಿ, ಅವ್ರು ನಿಮ್ಗೆ 24 ತಾಸು ನಿಮ್ಗೆ ಸಪೋರ್ಟ್ ಮಾಡ್ಬೇಕು, ಅವ್ರು ಮತ್ತೆ ನಿಸ್ವಾರ್ಥವಾಗಿ ಸಪೋರ್ಟ್ ಮಾಡ್ಬೇಕು. ಅದು ಮಾಹಿತಿ ನೆನ್ಪಿಟ್ಕೊರಿ, ನಿಸ್ವಾರ್ಥ. ಆ ನೀವು ಅವ್ರಿಗೆ ಫೀಸ್ ಕೊಡ್ಬೋದು, ಪೇಮೆಂಟ್ ಕೊಡ್ಬೋದು, ಅದು ತಗೊಂಡೋ ತಕ ಒಂದ್ ಇರ್ತಾರ, ತಗೊಂಡ್ ಮೇಲೆ ಇನ್ನೊಂದ್ ಇರ್ತಾರ. ಇವತ್ತಿನ ಕೋಚ್ಗಳು ನೀವು ಬಹಳ ವಿಭಿನ್ನ ಮುಖವಾಡಗಳಿವೆ, ನಿಮ್ಮಲ್ಲಿ ಫೀಸ್ ಬರೋ ತನಕ ಒಂದ್ ಇರ್ತಾರ, ಬಂದ ಮೇಲೆ ಇನ್ನು ಬೇರೆಯವರು ಇದ್ದಿರ್ತಾರ. ಸೊ ಹಾಗಾಗಿ ಯಾರ ಲೈಫ್ ನಲ್ಲಿ ಒಬ್ಬ ಕೋಚ್, ಗುರು ಗೈಡ್, ಮೆಂಟರ್ ಇರ್ತಾರ ನೋಡ್ರಿ, ಅವ್ರು ಯಾವಾಗ್ಲೂ ಜೀವನದಲ್ಲಿ ಸೋಲೋದಿಲ್ಲ. ಒನ್ ಮಾತ್. ಎರಡನೇದು, ನಂದೊಂದು ಡ್ರೀಮ್ ಇದೆ, ನನ್ನ ಟೀಮ್ ನವ್ರಿಗೆ ಎಲ್ಲಾರಿಗೆ ಹೇಳ್ತೀನಿ. ಏನು ಅಂದ್ರ, ಈಗ ಇವರೆಲ್ಲ ಏನ್ ಸಕ್ಸಸ್ಫುಲ್ ಜನ ಅಂತ ಹೇಳ್ತೀವಿ ನೋಡ್ರಿ, ಇದ್ರ ಬಾಜು ನಮ್ದು ಫೋಟೋ ಬರ್ಬೇಕು ಒಂದಿನ. ಆಗ್ಬಹುದಾ? ಯಾರಿಗ ಅನಿಸ್ತದ ಆಗ್ಬಹುದು ಅಂತ ನೋಡಿ, ನಿಮ್ಮಲ್ಲಿ ಎಷ್ಟು ಧೈರ್ಯ ಇದೆ ಅಂತ ನೋಡ್ತೀನಿ. ಯಾರ್ಯಾರಿಗ ಅನಿಸ್ತದ ಆಗ್ಬಹುದು ಅಂತಿದೆ, ಹಿಂಗ್ ಕೈ ಎತ್ತ. ಒಂದ್ಸಲ ಧೈರ್ಯರ ಮಾಡ್ರಿ ವಿನುತ, ವಿಚಾರ ಮಾಡ್ತಾರ ವಿನುತ, ನಮ್ಗೆ ಹೆಂಗ್ ಸಾಧ್ಯ ಅದ್ರಿ, ಅದು ಎಲ್ಲ ಟಾಟಾ ಹೆಂಗಾಗ್ಲಾಕ್ ಐತದ್ರಿ ನಮಗ್ ಬಿ. ಅರ್ರಿ ಅವ್ರ ಆಗಲ್ಲದ್ರ ಅವ್ರ ಸಮೀಪರ ಹೋಗಮ್ ನಾವು ಅಟ್ಲೀಸ್ಟ್. ನೋಡ್ರಿ ನೀವು ಚಂದ್ರಗ್ರಹಕ್ಕೆ ಹೋಗ್ತೀನಿ ಅಂತ ಡಿಸೈಡರ ಮಾಡ್ರಿ, ಅಟ್ಲೀಸ್ಟ್ ನಿಮ್ದು ನಗರ ಇದೆ ನೋಡ್ರಿ, ಅದರ ದಾಟ ಹೊರಗ್ ಬರ್ತ್ರಿ. ಮುಂದೆ ಡಿಸೈಡ್ ಮಾಡ್ರಿ, ನಿಮ್ ಸಬ್ ಕಾನ್ಶಿಯಸ್ ಮೈಂಡ್ ಗೆ ನೀವು ಹೇಳತ್ತಿಲ್ಲ ಅಂದ್ರೆ ಅದ ಹೆಂಗ್ ಸಕ್ಸಸ್ ಆಗ್ತದೆ ಹೇಳ್ರಿ. ನೀವ್ ಯಾವ್ದೇ ಒಂದ್ ಅಚೀವ್ಮೆಂಟ್ ಮಾಡ್ಬೇಕಾಗ್ಯದ, ಸಕ್ಸಸ್ ಆಗ್ಬೇಕಾಗ್ಯದ ಅಂದ್ರ ನಿಮ್ಮ ಮೈಂಡ್ ಗೆ ಅದು ಫೀಲಿಂಗ್ ಕೊಡ್ಬೇಕು ನೀವು, ಅವಾಗ ಮಾತ್ರ ಅದು ಸಾಧ್ಯ ಇದೆ, ಇಲ್ಲಂದ್ರೆ ಸಾಧ್ಯ ಇಲ್ಲ. ಸೊ ನಾನ್ ಸಕ್ಸಸ್ ಇದ್ದೀನಿ, ಸಕ್ಸಸ್ ಆಗ್ತೀನಿ, ಸಕ್ಸಸ್ ಆಗೇ ಆಗ್ತೀನಿ ಅನ್ನುವಂತ ವರ್ಡ್ಸ್ ಅನ್ನ ನೀವು ಯೂಸ್ ಮಾಡ್ತಾ ಹೋಗ್ರಿ. ಒಂದಿನ ನಿಮ್ ಸಕ್ಸಸ್ ಇದೆ ನೋಡ್ರಿ, ಯಾರು ತಡಿಯೋದಕ್ ಸಾಧ್ಯ ಇಲ್ಲ. ನೀವು ನೀವೇ ಡಿಸೈಡ್ ಮಾಡಿರಿ ನಮ್ಮಂತವ್ರಿಗೆ ಏನಾಯ್ತದ್ರಿ, ನಮ್ಮ ಹಣೆ ಬಾರಿ ಏನಂತದೇನ್ರಿ, ನಮ್ ಪೇರೆಂಟ್ಸ್ ಏನ್ ನಮ್ಗೆ ಸಪೋರ್ಟ್ ಮಾಡ್ತಾರ. ಅದ್ರಲ್ಲಿ ಸ್ಪೆಷಲಿ ನನ್ನ ಎದ್ರಿ ಹೆಣ್ಮಕ್ಳು ಯಾರು ಕುಂತೀರಿ ನೋಡು, ಎಲ್ಲಕ್ಕ ದೊಡ್ಡ ಪ್ರಾಬ್ಲಮ್ ಅಂದ್ರೆ ಗಂಡನ್ ಮನೆಯವ್ರು ನಂಗೆ ಸಪೋರ್ಟ್ ಮಾಡಲ್ಲ. ಯಾರು ಹೇಳ್ತಾರೆ ನಿಮ್ಗೆ ಸಪೋರ್ಟ್ ಮಾಡಲ್ಲ ಅಂತ? ನಾನು ಇದ್ದೀನಲ್ಲ, ನಾನು ಇದ್ದೀನಿ ನಿಮ್ಮ ಎದುರಿಗೆ, ನಂದು ಗಂಡ ಮನಿ ಮಕ್ಕಳು ಸಂಸಾರ ಎಲ್ಲ ಇದೆ, ಎಲ್ಲ ಇದ್ದನು 100% ಸಪೋರ್ಟ್ ಮಾಡ್ತಾರ. ಇಲ್ಲಿ ಹಳ್ಳಿ ಸರ್ ಬಂದಾರ ನೋಡ್ರಿ, ನಂಬಳಿ ಟ್ರೈನಿಂಗ್ ಬಂದಾರ, ಕೇಳ್ರಿ ನೀವು ಅವ್ರಿಗೆ ನಮ್ಮ ಮನೆಯವ್ರು ಎಷ್ಟು ಸಪೋರ್ಟ್ ಮಾಡ್ತಾರ, ನನ್ನ ಮಕ್ಕಳು ಎಷ್ಟು ಸಪೋರ್ಟ್ ಮಾಡ್ತಾರ ಕೇಳ್ರಿ. ನಮ್ಮ ಅತ್ತಿ ಮನಿ ಇಟ್ಕೊಂಡಿರ್ತಾರ ನನ್ನ ಟ್ರೈನಿಂಗ್ ಹೋದ, ಎಲ್ಲರೂ ಸಪೋರ್ಟ್ ಮಾಡ್ತಾರ. ನೀವು ವರ್ಡ್ ಯೂಸ್ ಮಾಡ್ರಿ, ಎಲ್ಲಾರು ಸಪೋರ್ಟ್ ಮಾಡ್ತಾರ ನನ್ಗಂತ. ನಾವೇನ್ ಮಾಡ್ತೀವಿ, ಸಪೋರ್ಟ್ ಮಾಡಂಗಿಲ್ಲ, ನಮ್ದು ಅವ್ರದ್ದು ಕಲಿಯಂಗಿಲ್ಲ, ಅವ್ರಿಗೆ ನನ್ಗ ಆಗೋದಿಲ್ಲ. ಇಬ್ಬರು ನೋಡು, ನಂಬಲ್ ಬೀದರ್ ಭಾಷೆದಾಗ ಹೇಳ್ತಾರ ಛತ್ತೀಸ್ ಅಕ್ಕಡ, ಛತ್ತೀಸ್ ಅಂದ್ರ 3 ಒಂದ್ ಕಡೆ 6 ಒಂದ್ ಕಡೆ. ಅರೇ 3 ಕ್ಕ 6 ತಿರ್ಗಸ್ರಿ, ಮುಂದಕ್ ಹಿಂದಕ್ ಮಾಡ್ರಿ, 3 ಎತ್ತ 6 ಮುಂದ್ ಬರ್ರಿ, ಇಲ್ಲ 6 ಎತ್ತ 3 ಮುಂದ್ ತನ್ರಿ, ಎಲ್ಲಾ ದಮ್ ನಿಂಬಲ್ಲೇ ಅದ. ಸುಮ್ನೆ ಅಳದ್ ಹಿಂಗಾಯ್ತ್ರಿ ಹಂಗಾಯ್ತ್ರಿ, ನೀವ್ ಅಳತ್ತಿರಿ, ಅಳದೇ ನಡ್ಕೋ ಜೀವನದಾಗ. ಅಳೋದ್ ಬಿಡ್ರಿ, ನೀವು ಸಕ್ಸಸ್ ಆಗ್ಬೇಕಂದ್ರ ಮೊದ್ಲು ಫ್ಯಾಮಿಲಿ ಇದೆ ನೋಡ್ರಿ, ಅದು ಬಹಳ ದೊಡ್ಡ ಶಕ್ತಿ ಇದೆ ನಮ್ದು. ಒಂದ್ಸಲ ಫ್ಯಾಮಿಲಿ ನಮ್ ಜೊತೆಗ್ ನಿಂತತ್ ನೋಡ್ರಿ, ನಮ್ ಸಕ್ಸಸ್ ರುಕಾಸ್ಲಾಕ್ ಯಾವನಿಗ್ಲಿ ಸಾಧ್ಯ ಇಲ್ಲ. ನಾನ್ ದೇವ್ರಣ್ಣ ಹೇಳತ್ತೀನಿ. ಸೊ ಹಾಗಾಗಿ ನಾನು ಇವತ್ತಿನಿಂದ ವರ್ಡ್ ಅನ್ನ ಯೂಸ್ ಮಾಡ್ರಿ, ನಾನು ಸಾಧಿಸ್ತಲೆಂದೇ ಭೂಮಿಗೆ ಬಂದಿದ್ದೇನೆ ಅಂತ ಬರೀರಿ. ಈಗ ಬರೀರಿ ಸದ್ಯಕ್ಕೆ, ಹಿಂಗೆ ಬಂದ್ ಹಿಂಗೆ ಹೋಗ್ಲಾಕ್ ಬಂದಿಲ್ಲ. ಅರೆ ನಮ್ಮ ಅವ್ವ 9 ತಿಂಗಳ ಗರ್ಭದೊಳಗೆ ಇಟ್ಕೊಂಡು, ಅದ್ ಎಷ್ಟೋ ಡ್ರೀಮ್ ಗಳಿದ್ವು ನಮ್ ತಾಯಿದು ಭೂಮಿಗೆ ಬರೋಕ್ಕಿಂತ ಮುಂಚೆ. ಈಗ ನಮ್ಮ ಅವ್ವ ಕನ್ಫ್ಯೂಸ್ ಅದ, ಇದು ನಮ್ಮ ಹೊಟ್ಟೆಗೆ ಹುಟ್ಟದ, ಏನ್ ದವಾಖಾನೆ ಚೇಂಜ್ ಆಯ್ತು ಅಂತ. ನೀವು ಮಾಡೋ ಹರ್ಕತ್ ನೋಡಿದ್ರು ನಾ ಏನ ತಿಳ್ಕೊಂಡಿದ್ದೆ, ಇದು ಇದು ನಾ ಮಷೀನ್ ಯಾವ್ದಿತ್ತು, ಮಾಲ್ ಯಾವ್ದು ಹೊರಗ್ ಬಂದದಂತ ನಮ್ಮ ಅವ್ವ ಭಾರಿ ಟೆನ್ಷನ್ ಮಾಡದ. ನಮ್ಮ ಅವ್ವ ಯಾಕೆ ಹೇಳ್ರಿ, ಬಿಹೇವಿಯರ್, ನಿಮ್ಮ ಬಿಹೇವಿಯರ್ ಮೇಲೆ ನಿಮ್ಗೆ ಕಂಟ್ರೋಲ್ ಇಲ್ಲ. ನೀವೇನ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿರ್ ನೋಡ್ರಿ, ಅದು ಮಾಡೋದಕ್ಕೆ ನಿಮ್ಗೆ ಆಗ್ತಾ ಇಲ್ಲ. ಕಾರಣ ಏನು ಅಂದ್ರೆ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಇದೆ ನೋಡ್ರಿ, ಅದು ನಿಮ್ಗೆ ಬರೀ ಸೋಲುಗಳನ್ನೇ ಹೇಳುತ್ತೆ, ಬರೀ ದುಃಖಗಳನ್ನೇ ಹೇಳುತ್ತೆ, ಬರೀ ಸಮಸ್ಯೆಗಳನ್ನೇ ಹೇಳುತ್ತೆ. ನೀವು ಒಂದು ಡಿಸೈಡ್ ಮಾಡಿರಿ, ನಮ್ಮ ದೇಶದ ಒಂದ್ ಬಹಳ ದೊಡ್ಡದೊಂದು ಮಂತ್ರ ಇದೆ, ಏನು, ಸೋಲೇ ಗೆಲುವಿನ ಸೋಪಾನ. ಯಾರು ಹೇಳ್ಯಾರ ನಿಮ್ಗ ಹಂಗೇನು ಇಲ್ಲ. ಸೋಲುಗಳ ಬಗ್ಗೆ ಯೋಚನೆ ಮಾಡಿದವನೇ ಸೋಲ್ತಾನ. ಯಾವಾಗ್ಲೂ ಗೆಲುವಿನ ಬಗ್ಗೆ ಯೋಚನೆ ಮಾಡ್ರಿ. ನಾನ್ ಗೆಲ್ಲೋದಕ್ಕೆ ಭೂಮಿಗೆ ಬಂದೀನಿ ಅಂತೀನಿ, ಈಗ್ಲೂ ಹಂಗೆ ಹೇಳ್ತೀನಿ. ನಾನು ಯಾವಾಗ್ಲೂ ಎಲ್ಲಿಗಾದ್ರೂ ಹೊರಗೆ ಹೋದ್ರೆ ನನ್ನ ಮನೆಯವ್ರ ಜೊತೆಗೆ ಹೋಗ್ತೀನಿ, ಜಾಸ್ತಿ ಡ್ರೈವರ್ ಸರಿ ಹೋಗಲ್ಲ, ನಾ ಡ್ರೈವರ್ ಸರಿಯಾಗಿ ನಡ್ಸಲ್ಲ. ನನಗೇನು ಅನಿವಾರ್ಯ ಇದ್ದಾಗ ಅವ್ನಿಗೆ ಹೇಳ್ತೀನಿ, ಕೆಲ್ಸ ಬಾಳ ಅವರು ತಮ್ಮ ನೀ ಆರಾಮ್ಸೆ ನಡಿ ಅಂತೀನಿ, ಇನ್ನ ಮಾಡೋದ್ ಬಾಳ ಅದ ನಂದು ಅಂತೀನಿ. ಅಷ್ಟು ಡಿಸೈಡ್ ಇದೆ ನಂದು. ಮುಂದಿನ 40 ವರ್ಷದ ಪ್ಲಾನ್ ಅದ ನನ್ನ ಹತ್ರ, 40 ವರ್ಷದ. ಈಗ ನೀವು ಕೇಳ್ತ್ರಿ ಮೇಡಮ್ ಅಷ್ಟು ದಿನ ಬದುಕ್ತ್ರಂತ ಗ್ಯಾರಂಟಿ ಇದೆ, ನನಗಂತೂ ಗ್ಯಾರಂಟಿ ಇದೆ ನೋಡ್ರಿ. ಪ್ರತಿಯೊಬ್ಬರದ ಆಯುಷ್ಯ ಇದೆ ನೋಡ್ರಿ, ಸಬ್ ಕಾನ್ಶಿಯಸ್ ಮೈಂಡ್ ಡಿಸೈಡ್ ಮಾಡಿದೆ, ಬರ್ಕೋರಿಲಿ. ಪ್ರತಿಯೊಬ್ಬರ ಆಯುಷ್ಯ ಇದೆ ನೋಡ್ರಿ, ಅದು ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಡಿಸೈಡ್ ಮಾಡ್ಯದ, ಇಷ್ಟು ವರ್ಷ ನನಗ್ ಬದುಕೋದಿದೆ ಅಂತೇಳಿ. ನೀವು ಡಿಸೈಡ್ ಮಾಡ್ರಿ ಎಷ್ಟು ವರ್ಷ ಬದುಕೋದಿದೆ ಅಂತ. ನಾವೆಲ್ಲ ಏನ್ ಡಿಸೈಡ್ ಮಾಡಿದೇವಂದ್ರೆ ರಿಟೈರ್ಡ್ ಆಯ್ತಂದ್ರೆ ರಿಟೈರ್ಡೇ,
ರಿಟೈರ್ಡ್ ಆಯ್ತಂದ್ರ ಟೈರ್ಡ್ ಆಯ್ತು ಗಾಡಿ, ಈಗ ಏನ್ ಮಾಡಂಗಿಲ್ಲ, ಇದು ಗಾಡಿದಾಗ ಏನ್ ಉಳಿಯಲ್ಲ, ಹಿಂಗೇನ್ ಅನ್ಕೊಂಡಿವಿ ನೋಡ್ರಿ, ಅದಕ್ಕೆ ನಾವು ಸಕ್ಸಸ್ ಆಗ್ತಾ ಇಲ್ಲ. ಸೊ ಹಾಗಾಗಿ ನಿಮ್ಗೆ ಹೇಳ್ತೀನಿ ನೋಡ್ರಿ, ಸಕ್ಸಸ್ ಅನ್ನುವಂಥದ್ದು ಒಂದ್ ದಿನಕ್ಕೆ ಆಗೋದಿಲ್ಲ, ಒಂದ್ ಕ್ಷಣಕ್ಕೆ ಆಗೋದಿಲ್ಲ, ನನ್ಗೆ ಗೊತ್ತಿದೆ. ಬಟ್ ಒಂದು ಕ್ಷಣದ ನಿರ್ಧಾರ ಇದೆ ನೋಡ್ರಿ, ಅದು ಸಕ್ಸಸ್ ಮಾಡುತ್ತೆ. ನಾನು ಹಿಂಗೆ ಕುಂತಾಗ ಯೋಚನೆ ಮಾಡ್ದೆ, ನಾನು ಯಾಕೆ ಟ್ರೈನರ್ ಆಗ್ಬಾರ್ದು, ಡಿಸೈಡ್ ಮಾಡ್ದೆ, ನಾ ಕೆಲಸ ಮಾಡೋದಕ್ಕೆ ಶುರು ಮಾಡ್ದೆ, ಟೀಮ್ ಅನ್ನ ಬಿಲ್ಡ್ ಮಾಡ್ದೆ. ಸುಮಾರು 8 ತಿಂಗಳು ನಾನು ಸತತವಾದ ಹೋರಾಟವನ್ನ ಮಾಡ್ದೆ, ಬಹಳಷ್ಟು ಪೇಷನ್ಸ್ ಇಟ್ಟ. ಅದಕ್ಕೆ ನಂದು ಒಂದು 3 ಬೀಜ ಮಂತ್ರ ಇವೆ. ಯಾವಾಗ್ಲೂ ಲೈಫ್ ನಲ್ಲಿ ನೀವು ಸಕ್ಸಸ್ ಆಗ್ಬೇಕಂದ್ರ 3 ಬೀಜ ಮಂತ್ರಗಳನ್ನ ನೆನ್ಪಿಟ್ಕೊರಿ. ಮೊಟ್ಟ ಮೊದಲು ಸಕ್ಸಸ್ ಆಗ್ಬೇಕಂದ್ರ ನೀವು ಅದಕ್ಕೆ ಸಮಯ ಕೊಡ್ಬೇಕು. ತಯಾರಿದ್ರೆ ಇಲ್ಲ ಹೇಳ್ರಿ, ನನ್ ಒಂದೇ, ನನ್ ಸಕ್ಸಸ್ ಆಗೋದಿದೆ, ನಾ ಹಿಂಗ್ ಕಣ್ಮುಚ್ಚಿ ಮಕ್ಕೋತೀನ್ರಿ ಮೇಡಮ್, ನಮ್ಮ ಮನ್ಯಾಗ ನಾ ಸಕ್ಸಸ್ ಆಯ್ತೀನ್ರಿ, ಸಾಧ್ಯ ಇದೇನಾ? ನಾವು ಡ್ರೀಮ್ ಗಳವ ನಮ್ಮ ಮಕ್ಕಳ್ದು, IAS IPS ಆಗ್ಬೇಕಂತ ಅದ ನಮ್ಮ ಮಕ್ಕಳ್ದು. ನಮ್ಮ ಮಗ IPS ಆಗ್ಬೇಕ್ರಿ, ನಮ್ಮ ಮಗಳು IAS ಆಗ್ಬೇಕ್ರಿ. ಅವ್ ಊಂಡ್ರ ಎಂಟ್ರ ತಕ ಮುಕ್ಕಳತ್ತವ ನಮ್ಮ ಮನೆ ಮಕ್ಕಳು, ಅವ್ ಆಯ್ತಾವ್ ಕರೆ ಕರೆ ಮಕ್ಕಳು. ಆಗದಿಲ್ಲ, ನಾವ್ ಏನ್ ಡ್ರೀಮ್ ಇಟ್ಕೊಂಡಿವಿ ನೋಡ್ರಿ, ನನ್ ಕನ್ಸ್ ಇಟ್ಕೊಂಡಿದ್ ನೋಡ್ರಿ, ಕನ್ಸ್ ಇಟ್ಕೊಳ್ಳೋದ್ ದೊಡ್ಡ ವಿಚಾರ ಇಲ್ಲ, ಅದನ್ನ ನನ್ಸ್ ಮಾಡೋದಕ್ ನಾನು ಏನ್ ಮಾಡ್ತಾ ಇದ್ದೀನಿ, ಅದು ಬಹಳ ದೊಡ್ಡ ವಿಚಾರ. ಸೊ ಹಾಗಾಗಿ ನಾವು 3 ಡೇಸ್ ನಾಗ ಮಾಡೋದು ಏನು ಅಂದ್ರ, ನಿಮ್ಮ ಡ್ರೀಮ್ ಇದೆ ನೋಡ್ರಿ, ಕಂಪ್ಲೀಟ್ ಮಾಡೇ ಕಳಿಸ್ತೀನಿ ಅಲ್ಲಿ ತನಕ ಬಿಡೋದಿಲ್ಲ. ನಾ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಅದ್ ಎಂಥ ಬೀಜವನ್ನ ಬಿತ್ತಿ ನಾವು ವಾಪಸ್ ಕಳಿಸ್ತೀವಿ ಅಂದ್ರ, ಹಗಲು ರಾತ್ರಿ ನಿದ್ದಿ ಬರಲ್ಲ ನಿಮ್ಗ. ನಿಮ್ ನಿಮ್ಗೆ ಡೌಟ್ ಬರ್ಲಕ್ ಶುರು ಮಾಡ್ತದ, ಹೋಗೋ ಹೊತ್ತಿಗೆ ಏನಿದ್ದ, ವಾಪಸ್ ಬರೋ ಹೊತ್ತಿಗೆ ಏನಾದ, ಏನು ಮೈಂಡ್ ಆಗಿ ಬರೋದಿಲ್ಲ, ಬರೇ ಸಕ್ಸಸ್ ಆಗ್ಬೇಕನ್ನೋ ಹುಚ್ಚೆ ಹಿಡಿದ್ ಬಿಡ್ತದ. ಏನ್ ಮಾಡ್ಲಿ, ಏನಿಲ್ಲ, ಹೆಂಗ್ ಮಾಡ್ಲಿ, ಎತ್ ಮಾಡ್ಲಿ, ಏನ್ ಮಾಡ್ಲಿ. ನೀವು ಇವತ್ ಏನ್ ಅರ್ನಿಂಗ್ ಮಾಡ್ತಾ ಇದ್ದೀರಿ ನೋಡ್ರಿ, ಇವತ್ ಏನ್ ಗಳಿಕೆ ಇದೆ ನೋಡ್ರಿ, ಇವತ್ ಬೇಕಾದ್ರೆ ನಿಮ್ ನೋಟ್ಬುಕ್ ನಲ್ಲಿ ಬರ್ಕೋರಿ. ನೀವ್ ನಮ್ಮ 3 ದಿನದ ಟ್ರೈನಿಂಗ್ ತಗೋರಿ, 3 ತಿಂಗಳ ಮುಂದೆ ಪ್ರಯತ್ನ ಮಾಡ್ರಿ, 3 ತಿಂಗಳ ಪ್ರಯತ್ನ ಮಾಡ್ರಿ. ನಿಮ್ಮ ಇನ್ಕಮ್ ಡಬಲ್ ಆಗ್ಲಿಲ್ಲ ಅಂದ್ರ ನನಗ್ ಕೇಳ್ರಿ, ನೀವು ಬಂದು ನನ್ ಪ್ರೊಫೆಷನ್ ಬಿಟ್ಕೊಡ್ತೀನಿ. ನಾ ಇದು ಚಾಲೆಂಜ್ ನಂದು ಇವತ್ತಿಂದು, ಓಪನ್ ಚಾಲೆಂಜ್. ಬಟ್ ನೀವು ಪ್ರಯತ್ನ ಮಾಡೋದು ನಿಮ್ ಕಡೆ ಇದೆ, ನೀವು ಸಮಯ ಕೊಡ್ಬೇಕು, ಪ್ರಯತ್ನ ಮಾಡ್ಬೇಕು. ನಾವ್ ಹೇಳಿರುವಂತ ಎಲ್ಲಾ ರೂಲ್ಸ್ ನಿಯಮಗಳಿವೆ ನೋಡ್ರಿ, ಅದನ್ನ ನೀವೇನ್ ಮಾಡ್ಬೇಕಂದ್ರು ಫಾಲೋ ಮಾಡ್ಬೇಕು. ಸೊ ಇಲ್ಲಿ ತನಕ ಎಲ್ಲರಿಗೆ ತಿಳಿದದ, ಎಲ್ಲರಿಗೆ ತಿಳಿದದ. ಓಕೆ ನೋಡ್ರಿ, ಯಾರ್ ವಿಡಿಯೋ ಆನ್ ಇಟ್ಟಿರಿ ಅವರಿಗೆಲ್ಲ ಬಹಳ ದೊಡ್ಡ ಧನ್ಯವಾದ ನನ್ ಕಡೆ. ಯಾರ್ ವಿಡಿಯೋ ಆಫ್ ಇಟ್ಟಿರ್ ನೋಡ್ರಿ, ಅವ್ರಿಗೆ ಅವ್ರಕ್ಕಿಂತನೂ ದೊಡ್ಡ ಧನ್ಯವಾದ. ಯಾಕಂದ್ರೆ ಅನಿವಾರ್ಯ ಇದ್ದಾಗ್ಲೂ ವಿಡಿಯೋ ಆಫ್ ಆಗ್ರೆ ಇಟ್ಕೊಂಡ್ ಕುಂತಾರಲ್ಲ, ಇದ್ರಕ್ಕಿಂತ ದೊಡ್ಡ ಗ್ರೇಟ್ ಏನದ. ಇದು ಮಾಸ್ಟರ್ ಮೈಂಡ್ ಪಾಯಿಂಟ್. ನಾವು ನಿರಾಶ ಆಗೋದಿಲ್ಲ ನೋಡ್ರಿ ಲೈಫ್ನ, ಹಿಂಗ್ ಯಾಕಾಯ್ತು, ಹಂಗ ಯಾಕಾಯ್ತು, ನೋ, ನಾವ್ ಯಾವ್ದು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಯಾರ್ ಬರ್ತಾರ ಅವ್ರಿಗೆ ಕೈ ಹಿಡಿಯೋದಿದೆ ನೋಡ್ರಿ, ಅದು ನಮ್ಮ ಧರ್ಮ ಅಂತ ಹೇಳಿ ತಿಳ್ಕೊಂಡಿ. ಹಾಗಾಗಿ ನಿಮ್ಗೂ ಹೇಳ್ತೀನಿ, ನೀವು ಸಕ್ಸಸ್ ಆಗ್ಬೇಕು ಅಂದ್ರ ಸ್ವಯಂ ಮೇಲೆ ವರ್ಕ್ ಮಾಡ್ಬೇಕು, ನಿಮ್ ಮೇಲೆ ನೀವು ವರ್ಕ್ ಮಾಡ್ಬೇಕು. ನಮ್ಮ ಮತ್ತೆ ಹಿಂದೆ ಅವರು ಮಾತಾಡ್ಯಾರಲ್ಲ, ನಾವೇನ್ ಮಾಡೋನು? ಎಸ್, ನಿಮ್ಮ ಕೆಲಸ ಏನು ಅಂದ್ರ ನಿಮ್ಮ ಮೇಲೆ ನೀವು ಎಷ್ಟು ಗಮನವನ್ನ ಕೊಟ್ಟಿರಿ, ಮತ್ತೆ ನಮ್ಮ ಒಳಗಿರುವಂತ ಸಬ್ ಕಾನ್ಶಿಯಸ್ ಮೈಂಡ್ ನ ಪವರ್ ಏನಿದೆ, ಇದನ್ನ ನಾವು 3 ದಿನದಲ್ಲಿ ಹೇಳ್ತೀವಿ. ಅದಾದ ನಂತರ ಬರುತ್ತೆ ನೋಡ್ರಿ, ವೈ ಡು ವಿ ಹಾರ್ಡ್ ವರ್ಕ್, ನಾವು ಹಾರ್ಡ್ ವರ್ಕ್ ಯಾಕೆ ಮಾಡ್ತಾ ಇರ್ತೀವಿ ಅಂತ, ಜೀವನದಲ್ಲಿ ಯಾಕೆ ಕಷ್ಟ ಪಡ್ತೀವಿ? ನನಗೆಲ್ಲ ಆನ್ಸರ್ ಮಾಡ್ರಿ ಅಥವಾ ಅನ್ಮ್ಯೂಟ್ ಮಾಡ್ರಿ, ಯಾಕೆ ಕಷ್ಟ ಯಾಕೆ ಪಡ್ತಾ ಇದ್ದೀವಿ? ಥ್ಯಾಂಕ್ ಯು. ಓಕೆ, ಯಾಕೆ ಕಷ್ಟ ಪಡ್ಲತ್ತೀವಿ? ಪ್ರತಿಯೊಬ್ಬರು ಕಷ್ಟ ಪಡ್ತಾ ಇದ್ದೀವಲ್ಲ. ಹಾ, ನನ್ಗೆ ಇಲ್ಲಿ ಟೈಪ್ ಮಾಡ್ಬೋದು ಅಥವಾ ಅನ್ಮ್ಯೂಟ್ ಮಾಡ್ರಿ, ಯಾರಾದ್ರೂ ಮಾತಾಡ್ತೀನಿ ಅಂದ್ರೆ ಕೈ ಮಾಡ್ರಿ, ನಾನು ಅನ್ಮ್ಯೂಟ್ ಮಾಡಿ ಆಪ್ಷನ್ ಕೊಡ್ತೀನಿ. ಕಷ್ಟ ಯಾಕೆ ಪಡ್ತಾ ಇದ್ದೀವಿ ನನ್ಗೆ ಹೇಳ್ರಿ. ನಾಗೇಶ್ ಸರ್, ಪ್ರದೀಪ್, ಹಾ ನಾಗೇಶ್ ಸರ್ ಹೇಳ್ರಿ, ಯಾಕೆ ಕಷ್ಟ ಪಡ್ತಾ ಇದ್ದೀವಿ? ಮೇಡಮ್, ಮೊದಲನೇದಾಗಿ ನಾವು ಕಷ್ಟ ಪಡ್ತಕ್ಕಂಥದ್ದು ನಮ್ಮ ಜೀವನ ನಡೆಸೋದಕ್ಕೆ. ಮೇಡಮ್ ಎಸ್, ಫಸ್ಟ್ ಲೈಫ್ ನ ಜೀವನ ನಡೆಸೋದಕ್ಕೆ. ಜೀವನ ನಡೆಸಬೇಕು ಅಂತೇಳಿ ನಾವು ಕಷ್ಟ ಪಡ್ತಾ ಇದೀವಿ. ಎಲ್ಲರೂ ಬರ್ಕೋರಿ. ಹಾ, ಸಿರಿಜಾ ಹೇಳ್ತಾರೆ, ನಮ್ಮ ಜೀವನ ಸುಖಮಯ ಆಗ್ಬೇಕು ಅಂತೇಳಿ, ಉತ್ತಮ ಗುಣಮಟ್ಟದ ಬದುಕಿಗಾಗಿ. ಮಂಜುಳಾ ಮಹಾತರ್, ಎಸ್. ಮತ್ತೆ ಯಾಕೆ ನಾವು ಯಾಕೆ ಕಷ್ಟ ಪಡ್ತಾ ಇದೀವಿ? ಪ್ರದೀಪ್, ಶಿವಕುಮಾರ್ ಸರ್, ಸುನೀತಾ, ನೀವು ಹೆಣ್ಮಕ್ಳು ಏನ್ ಶಿವ ಹರ ಕುಂತೀರಿ ನೋಡ್ರಿ, ಅಷ್ಟು ಜನ ಫುಲ್ ಆಕ್ಟಿವೇ ಇಲ್ಲ, ಯಾಕೋ ಮಾತಾಡೋದು ಕಲೀರಿ. ಸುನೀತಾ ಮ್ಯಾಮ್ ಎಲ್ಲಿಂದ ಜಾಯ್ನ್ ಆಗಿರಿ ಹೇಳ್ರಿ ನನ್ಗೆ. ಹಾ, ರೇಣುಕಾ ಮ್ಯಾಮ್ ಹೇಳ್ತಾರೆ ನೋಡ್ರಿ, ಸಾಧನೆ ಮಾಡೋದಕ್ಕೆ ಗರಂತ, ಸಾಧನೆ ಮಾಡೋದಕ್ಕೆ. ಎಸ್, ನಾವೆಲ್ಲರೂ ಯಾಕೆ ಕಷ್ಟ ಪಡ್ತಾ ಇದೀವಿ ಅಂದ್ರೆ ಈ 3 ಕಾರಣಕ್ಕಾಗಿ ನಾವು ಕಷ್ಟ ಪಡ್ತಾ ಇದೀವಿ. ಎಲ್ಲರಿಗೆ ಡನ್. ಓಕೆ, ಸೊ ನಾವು ಈ 3 ಕಾರಣಕ್ಕಾಗಿ ಕಷ್ಟ ಪಡ್ತಾ ಇದೀವಿ. ಅದು ಯಾವುದು ಅಂದ್ರ, ಸಕ್ಸಸ್ ಆಗೋದಕ್ಕೆ ನಾವು ಕಷ್ಟ ಪಡ್ತಾ ಇದೀವಿ, ಸುಖಿಯಾಗಿ ಇರ್ಬೇಕು. ನಾಗೇಶ್ ಸರ್ ಹೇಳಿದ್ರಲ್ಲ, ಮುಂದಿನ ಜೀವನ ನನ್ ಸುಖಿಯಾಗಿರ್ಬೇಕು ಅಂತ ಕಷ್ಟ ಪಡ್ತಾ ಇದೀವಿ.
ಅದ್ರ ಜೊತೆಗೆ ಶಾಂತಿಯಿಂದ ಬದುಕಬೇಕು. ಇವತ್ತಿನ ಲೈಫ್ ಏನಿದೆ ಅಂದ್ರೆ ಎಲ್ಲರಿಗೂ ಗೊತ್ತಿದೆ, ನಮ್ಮ ಒಳಗ ಅಶಾಂತಿ ಇದೆ, ಒಂದು ಸಂಘರ್ಷ ನಡೀತಾ ಇದೆ ಒಳಗ ಅಂತರಂಗದಲ್ಲಿ, ಒಂದು ಹೋರಾಟ, ಬಹಳ ದೊಡ್ಡ ಹೋರಾಟವನ್ನ ಒಳಗ್ ಮಾಡ್ತಾ ಇದೀವಿ. ನಾನೇನಾದ್ರೂ ಹಾರ್ಡ್ ವರ್ಕ್ ಮಾಡ್ದಂದ್ರ ಈ ಮೂರು ನನಗೆ ಸಿಗ್ತಾವ ಅಂತ, ಸಕ್ಸಸ್ನೂ ಆಗ್ತೀನಿ, ಹ್ಯಾಪಿ ಆಗ್ನೂ ಇರ್ತೀನಿ, ಮತ್ತೆ ಪೀಸ್ಫುಲ್ ಆಗಿ ನಾನು ಬದುಕ್ತೀನಿ ಅಂತ ಹೇಳಿ ನಾವು ಸಂಘರ್ಷ ಮಾಡ್ತಾ ಇದೀವಿ, ಹಾರ್ಡ್ ವರ್ಕ್ ಮಾಡ್ತಾ ಇದೀವಿ. ಈಗ ನಾನು ಕೇಳತ್ತೀನಿ, ಖರೆ ಖರೆ ಹೇಳ್ರಿ, ಇದೆಲ್ಲ ಮೂರು ಸಿಗ್ಲತ್ತಾವ ನಮ್ಗೆ? ಇಲ್ಲಿ ತನಕ ಹಾರ್ಡ್ ವರ್ಕ್ ಮಾಡತ್ರಿ, ಇವತ್ತಿನ ತನಕನು ಮಾಡಿರ್ ನಾನು, ಇಲ್ಲ ಅಂತಿಲ್ಲ. ಸಿಗ್ತಾ ಇದೇನಾ? ಸಿಗ್ತಾ ಇಲ್ಲ ಅಂದ್ರೆ ಹಿಂಗ್ ಮಾಡ್ರಿ, ವಿಡಿಯೋ ಆನ್ ಇದ್ದು. ನಾವ್ ನಿಜವಾಗ್ಲಿ ಮೇಡಮ್ ಇಷ್ಟೆಲ್ಲಾ ಮಾಡತ್ತೀವಿ, ಆದ್ರೆ ನಾವು ಸುಖಾನು ಇಲ್ಲ, ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ, ಸಕ್ಸಸ್ ಇಲ್ಲ, ಏನು ಇಲ್ಲ. ಯಾಕೆ ಇಲ್ಲ ಅಂತ ಹೇಳಿ ಹೇಳ್ತೀನಿ ನೋಡ್ರಿ, ಒಂದು ಪಕ್ಕ ಆನ್ಸರ್ ನೀವು ಬರ್ಕೋ, ಇದೆಲ್ಲ ನಮ್ಗೆ ಯಾಕೆ ಸಿಗ್ತಾ ಇಲ್ಲ ಅಂದ್ರ, ನಮ್ಗೆ ಇನ್ನೂ ಒಂದಿದೆ ಅದು ಬರ್ತಾ ಇಲ್ಲ, ಅದು ಯಾವುದು ಅಂದ್ರೆ ಸ್ಮಾರ್ಟ್ ವರ್ಕ್. ಕರೆಕ್ಟ್ ಆಗಿ ಬರ್ಕೋ. ನಾವ್ ಏನ್ ಮಾಡೀವಿ ಅಂದ್ರ, ನಮ್ದು ಬರೀ ಹಾರ್ಡ್ ವರ್ಕ್ ಬೇಸ್ ಮೈಂಡ್ ಸೆಟ್ ಮಾಡ್ಕೊಂಡಿವಿ, ಬರೀ ಕಷ್ಟ ಪಡೋದು, ಮುಂಜಾನೆ ಏಳೋದು, ಹೋಗೋದು ಆಫೀಸ್ ಟು ಹೋಮ್, ಆಫೀಸ್ ಟು ಹೋಮ್, ಹೋಮ್ ಟು ಆಫೀಸ್, ಹಿಂಗ್ ಹೋಗೋದು ಬರೋದು, ಹೋಗೋದು ಬರ, ಮನೆಗಿಂದ 9ಕ್ಕೆ ಹೋಗ್ರಿ 6ಕ್ಕೆ ಮನೆಗೆ ಬರ್ರಿ, 9ಕ್ಕೆ ಹೋಗ್ರಿ 6ಕ್ಕೆ, ಇದೇ ಈ ಒಂದ್ ಸರ್ಕಲ್ ನೊಳಗೆ ನಾವು ಸಿಕ್ಬಿದೀವಿ. ಹಾರ್ಡ್ ವರ್ಕ್ ಮಾಡ್ಲತ್ತೀವಿ, ಎಷ್ಟೋ ಸಲ ನಿಮ್ಗೆ ಹೇಳ್ತೀನಿ, ಬರೀ ಜೀವನೋಪಾಯ ಅಂದ್ರೆ ಹೊಟ್ಟೆಗೆ ಊಟ ಇರೋದಕ್ ಒಂದ್ ಮನೆ, ಮೈ ತುಂಬಾ ಬಟ್ಟೆ, ಈ ಮೂರು ಸಲುವಾಗೆ ನಾವು ಸಂಘರ್ಷ ಮಾಡ್ತಾ ಇದೀವಿ ಅಂದ್ರೆ ಸಕ್ಸಸ್ ಆಗೋದಕ್ಕೆ ಹೆಂಗ್ ಸಾಧ್ಯ ಅದ ಹೇಳಿ? ಹೋಗ್ಲಿ, ಆ ಮೂರು ಸಿಗ್ತಾ ಇವೆ ಅಂದ್ರೆ ನಾವು ಸಕ್ಸಸ್ ಆದಂಗ ಆಯ್ತಾ? ನೋ, ಆಗೋದಿಲ್ಲ. ಹಾಗಾಗಿ ನಿಮ್ಮೆಲ್ಲರಿಗೂ ಒಂದ್ ಮಾತನ್ನೇ ಹೇಳ್ತೀನಿ ನೋಡ್ರಿ, ಹಾರ್ಡ್ ವರ್ಕ್ ಜೊತೆಗೆ ನಮ್ಗೆ ಇನ್ನೂ ಒಂದು ಬರಬೇಕು, ಅದು ಯಾವುದು ಅಂದ್ರೆ ಸ್ಮಾರ್ಟ್ ವರ್ಕ್. ಏನ್ ಬರ್ಬೇಕು ನಮ್ಗೆಲ್ಲ? ಸ್ಮಾರ್ಟ್ ವರ್ಕ್ ಬರ್ಬೇಕು. ನಾವು ಸಣ್ಣವರಿದ್ದಾಗ ಒಂದು ನೀರಡಿಸಿದ ಕಾಗೆ ಅಂತ ಒಂದು ಕತೆ ಬಂದಿತ್ತು, ಸ್ಟೋರಿ ಓದಿರಲ್ಲ ಎಲ್ಲರೂ? ಯಾರ್ಯಾರು ಓದಿರಿ? ಒಂದ್ ನೀರಡಸ ಒಂದ್ ನೀರಿಕೆ ಆಗಿರುವಂತ ಒಂದ್ ಕಾಗೆ ಇರುತ್ತೆ, ಅದು ಬೇಸಿಗೆ ದಿನ ಇರುತ್ತೆ, ಒಂದ್ ಗಡಿಗೆಯೊಳಗ್ ನೀರ್ ಇರ್ತಾವ, ಬಟ್ ನೀರ್ ಏನ್ ಮಾ ಬಾಳ ಕೆಳಕ್ ಇರ್ತಾವ. ಅವಾಗ ಅದು ಕಾಗೆ ಏನ್ ಮಾಡ್ತದ ಅಂದ್ರೆ ಬಾಳ ಹುಷಾರ್, ಜಾಣ ಕಾಗೆ, ಅದು ಒಂದು 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 ಕಲ್ಗಳನ್ನ ತಂದು ಆ ಪಾಟ್ ನೊಳಗ ಹಾಕಿ 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 ಆ ನೀರ್ ಏನ್ ಮಾಡ್ತದ ಮ್ಯಾಲ್ ಬರ್ತಾವ, ಮ್ಯಾಲ್ ಬಂದ್ಮೇಲೆ ಅದು ಏನ್ ಮಾಡುತ್ತೆ, ಕಾಗೆ ಕುಡಿಯುತ್ತೆ. ಆ ಟೈಮ್ ನೊಳಗ್ ನಮ್ ಟೈಮ್ ನಲ್ಲಿ ಬಾಳ ಜಾಣ ಕಾಗೆ ಅದು ಬಾಳ ಹುಷಾರ್, ನಾವೆಲ್ಲ ವಾ 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 ಏನ್ ಹುಷಾರ್ ಕಾಗೆ, ಏನ್ ಹುಷಾರ್. ಈಗ ಏನಾದ್ರೂ ಅಂತ ಕಾಗೆಗಳವ ಏನ್ ಹೇಳ್ರಿ? ಈಗಿನ ಕಾಗೆ ಹಂಗಿಲ್ಲ, ಅವು ಸೀದಾ ಏನ್ ಮಾಡ್ತಾವ, ಸ್ಟ್ರಾ ತಗೊಂಡ್ಬರ್ತಾವ, ಪಾಟ್ನಾಗ ಸ್ಟ್ರಾ ಹಾಕಿ ನೀರ್ ಕುಡಿತಾವ. ಸೊ ಹಾಗಾಗಿ ಕಾಲ ಬದಲಾಗಿದೆ, ನೀವ್ ಇನ್ನ ಇದ್ರೊಳಗೆ ಇದ್ರಿ ಅಂತ ತಿಳ್ಕೊರಿ. ಇದು ಹಾರ್ಡ್ ವರ್ಕ್ ಆಗಿ, ಇದು ಸ್ಮಾರ್ಟ್ ವರ್ಕ್ ಆಗಿ, ನೀವ್ ಯಾವ್ದಾಗವ್ರ ಇದ್ರಿ ನೆನ್ಪಿಟ್ಕೊರಿ. ಸೊ ಅದಕ್ಕೆ ಹೇಳ್ತೀನಿ ನೋಡ್ರಿ, ಫೋಕಸ್ ಆನ್ ಸ್ಮಾರ್ಟ್ ವರ್ಕ್, ಸ್ಮಾರ್ಟ್ ವರ್ಕ್ ಮೇಲೆ ಫೋಕಸ್ ಮಾಡಿ. ಹಾಗಾದ್ರೆ ಸ್ಮಾರ್ಟ್ ವರ್ಕ್ ಅಂದ್ರೆ ಯಾವುದು ನಿಮ್ಮ ಪ್ರಕಾರ? ಟೈಪ್ ಮಾಡ್ರಿ ನನ್ಗೆ ಇಲ್ಲಿ. ಸ್ಮಾರ್ಟ್ ವರ್ಕ್ ಅಂದ್ರೆ ಏನು? ಶ್ರೀಶೈಲ್ ಸರ್ ಅವ್ರೇನೋ ಪಾಪ ಗಾಡಿ ಮೇಲೆ ಇದ್ರು ನೋಡ್ರಿ, ಅಲ್ಲೇ ನಿಂತಾರ, ಕಲಿಕೆ ಅಂತಾರೆ ಇದಕ್ ಹುಚ್ಚ್, ಕಲಿಯೋ ಹುಚ್ಚ್ ಇರ್ತದ ನೋಡ್ರಿ, ಮನುಷ್ಯ ಪ್ಲೇಸ್ ಬೇಕಾಗಲ್ಲ, ರೋಡಿನ ಮೇಲೆ ಅರ ನೋಡ್ರಿ ಅವ್ರು. ಎಸ್ ಹೇಳ್ರಿ ನಂಗೆ, ಸ್ಮಾರ್ಟ್ ವರ್ಕ್ ಅಂದ್ರೆ ಯಾವುದು? ಟೈಪ್ ಮಾಡ್ರಿ ನೋಡಮ್ಮ, ಯಾವ್ದಿರ್ಬೋದು ಸ್ಮಾರ್ಟ್ ವರ್ಕ್ ಅಂದ್ರ? ಎಸ್ ಎಸ್ ಅಕಾರ್ಡಿಂಗ್ ಟು ಮೈಂಡ್, ಆಶಾಲತಾ ರೈಟ್ ಗುರು ಲೈಕ್ ಯು ಮ್ಯಾಮ್, ಥ್ಯಾಂಕ್ ಯು. ಸ್ಮಾರ್ಟ್ ವರ್ಕ್, ಸ್ಮಾರ್ಟ್ ವರ್ಕ್ ಅಂದ್ರೆ ಏನು ಅಂದ್ರೆ ನಾವೇನ್ ತಿಳ್ಕೊಂಡಿದ್ದೀವಿ, ಮೈಂಡ್ ಲಿಂದ ಕೆಲಸ ಮಾಡಿಸೋ, ಕೈಲಿಂದ ಮಾಡೋದು ಏನಿಲ್ಲ. ಏನ್ ಮಾಡ್ಬೇಕು ನಾವು? ಮೈಂಡ್ ಲಿಂದ ಕೆಲಸ ಮಾಡ್ಬೇಕು ಅಂತ ಹೇಳಿ ತಿಳ್ಕೊಂಡಿವಿ. ಹಾಗಾದ್ರೆ ನಾನು ಹೇಳ್ತೀನಿ, ಮೈಂಡ್ ಲಿಂದ ಕೆಲಸ ಮಾಡ್ಬೇಕಂದ್ರು ಅದಕ್ಕೂ ಒಂದು ತರೀಕ ಇದೆ, ನಿಯಮ ಇದೆ. ಅದು ಯಾವುದು ಅಂದ್ರೆ, ಸ್ಮಾರ್ಟ್ ವರ್ಕ್ ಅಂದ್ರೆ ಯಾವುದು ಅಂದ್ರ, ವರ್ಕಿಂಗ್ ಇನ್ ರೈಟ್ ಡೈರೆಕ್ಷನ್, ರೈಟ್ ಡೈರೆಕ್ಷನ್ ಅಲ್ಲಿ ಕೆಲಸ ಮಾಡೋದು ಯಾವ್ದಿದೆ ನೋಡ್ರಿ, ಅದು ಸ್ಮಾರ್ಟ್ ವರ್ಕ್ ಇದೆ. ಮತ್ತೆ ರೈಟ್ ಮೆಥಡ್ ನಲ್ಲಿ ಮಾಡ್ಬೇಕು. ನನಗಿದು ಡೈರೆಕ್ಷನ್ ಗೊತ್ತಿಲ್ಲ, ನನಗ್ ಮೆಥಡ್ ಗೊತ್ತಿಲ್ಲ ಅಂದ್ರೆ ಸ್ಮಾರ್ಟ್ ವರ್ಕ್ ಆಗೋದಿಲ್ಲ. ಆಗುತ್ತೆ ನನಗೆ ಹೇಳ್ರಿ? ಆಗೋದಿಲ್ಲ. ಸೊ ಹಾಗಾಗಿ ನಿಮ್ಮ ಸ್ಮಾರ್ಟ್ ವರ್ಕ್ ಯಾವಾಗ್ಲೂ ರೈಟ್ ಡೈರೆಕ್ಷನ್ ಅಲ್ಲಿ ಇರ್ಬೇಕು, ಮತ್ತೆ ರೈಟ್ ಮೆಥಡ್ ಅಲ್ಲಿ ಇದ್ದಾಗ ಮಾತ್ರ ನಿಮಗೆ ಅದು ಏನಾದ್ರೂ ಒಂದು ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅದಾದ ನಂತರ ನೋಡ್ರಿ, ಯಾವಾಗ್ಲೂ ಲೈಫ್ ನಲ್ಲಿ ಗೋಲ್ ಇರ್ಬೇಕು, ಲಕ್ಷ್ಯ. ಲಕ್ಷ್ಯ ಅಂದ್ರೆ ರೂಪಾಯಿ ಇಲ್ಲ, ಫೋಕಸ್. ಅದು ಯಾರ ಲೈಫ್ ನಲ್ಲಿ ಗೋಲ್ ಇರುತ್ತೆ ನೋಡ್ರಿ, ಅವ್ರು ಮಾತ್ರ ಜೀವನದಲ್ಲಿ ಸಕ್ಸಸ್ ಆಗೋದಕ್ಕೆ ಸಾಧ್ಯ ಇದೆ. ನಿಮ್ಗೆ ಹೇಳ್ತೀನಿ, ಒಂದು ವರದಿ ಹೇಳುತ್ತೆ, ಸುಮಾರು ನಮ್ಮ ದೇಶದಲ್ಲಿ, ಭಾರತದಲ್ಲಿ ಹೇಳ್ತೀನಿ, 90% ಜನರಿಗೆ ಯಾವುದೇ ಗೋಲ್ಗಳಿಲ್ಲ, ಲಕ್ಷ್ಯನೇ ಇಲ್ಲ, ಹೆಂಗ್ ಬಂದು ನಂಗ್ ನಡೀತಾ ಇದ್ದಾರೆ. ಹಂಗಾದ್ರೂ ಅವ್ರು ಅಚೀವ್ಮೆಂಟ್ ಮಾಡೋದಕ್ಕೆ ಸಾಧ್ಯ ಇದೇನು ಹೇಳ್ರಿ ನನ್ಗೆ?
ನಿಮ್ಗೆ ಇನ್ನೊಂದು ಹೇಳ್ತೀನಿ ನೋಡ್ರಿ, ಇವತ್ತಿನ ಬಹಳ ದೊಡ್ಡ ಗುಡ್ ನ್ಯೂಸ್ ಅಂದ್ರ, ನೀವು ನನ್ನ ಎದುರಿಗೆ ಏನ್ ಕುಂತೀರ್ ನೋಡ್ರಿ ಇವತ್ತೆಲ್ಲ, ನೀವು ನನ್ನ ಎದುರಿಗೆ ನೀವು 1000ದಲ್ಲಿ ಒಬ್ಬರಿದ್ರಿ. ನಿಮ್ ಒಳಗ್ ಒಂದ್ ಕಿಚ್ಚ್ ಇದೆ, ಏನೋ ಒಂದ್ ಮಾಡ್ಬೇಕು ಅಂತ. ಲೈಫ್ ನಾಗ ಏನಾದ್ರೂ ಮಾಡೋಣ, ಏನಾದ್ರೂ ಮಾಡೋಣ ಅನ್ನುವಂತ ಮೈಂಡ್ ಸೆಟ್ ಇದೆ ನೋಡ್ರಿ. 1000 ಜನರಿಗಿಂತನು ನೀವು ಇವತ್ ಒಂದ್ ಹೆಜ್ಜೆ ಮುಂದಿದ್ರಿ. ನಿಮಗ್ ನೀವು ಅರ್ಥ ಮಾಡ್ಕೋರಿ. ನಿಮ್ಗೆ ಗೊತ್ತಾ, ನಾನು ಎದುರಿಗೆ 39 ಮೆಂಬರ್ಸ್ ಇದ್ದೀರಿ. ಸುಮಾರು 2000 ಜನರಿಗೆ ನಾವ್ ಇವತ್ ಮೆಸೇಜ್ ಕೊಟ್ಟಿದ್ದೀವಿ, ಫ್ರೀ ಅದ ಬರ್ರಿ ಅಂತ. ಉಳಿದವರೆಲ್ಲ ಎಲ್ಲಿ ಹೋದ್ರು? ಅವರೆಲ್ಲ 90% ಅವ್ರ ಅವ್ರು ಎಲ್ಲಿಗೆ ಬರಲ್ಲ? ಅವ್ರ ಬಲ್ಲೆ ಎಲ್ಲಾರು ಬರ್ಬೇಕು. ಅವ್ರದ್ ಹಿಂಗದ ಸರ್ಕಾರ, ನಮ್ ಮನೆಗ್ ಬರ್ಬೇಕು, ಅವರೇ ಬಂದ್ ಎಲ್ಲ ನಮ್ ತನಕ ಕೊಡ್ಬೇಕು. ಇವ್ರ ಅವ್ರ ಅಲ್ಲೇ ಹರ. ಲೈಫ್ ನಲ್ಲಿ ಯಾವುದು ನಮ್ ತನಕ ಬರೋದಿಲ್ಲ, ನಾವ್ ಅದ್ರ ತನಕ ಹೋಗ್ಬೇಕು. ನೆನ್ಪಿಟ್ಕೋರ ಅಚೀವ್ಮೆಂಟ್ ಅದಕ್ಕಂತ ಹೇಳ್ತಾರ. ಕತ್ತಲ್ ನಮ್ ತನಕ ಬರುತ್ತೆ, ಬೆಳಕ್ ನಾವೇ ರೆಡಿ ಮಾಡ್ಬೇಕು. ಕಷ್ಟಗಳು ನಮ್ ತನಕ ತಾನೇ ಬರ್ತಾವ, ಸುಖವನ್ನಾಗಿ ಪರಿವರ್ತನೆ ನಾವೇ ಮಾಡ್ಬೇಕು. ಪ್ರತಿಯೊಂದನ್ನ ರೆಡಿ ಮಾಡೋ ಸಾಮರ್ಥ್ಯ ಯಾರ ಹತ್ರ ಇದೆ ಅಂದ್ರೆ ನಮ್ಮ ಹತ್ರ ಇದೆ. ಅದಕ್ಕೆ ಹೇಳ್ತೀನಿ ನೋಡ್ರಿ, ಇನ್ನೊಬ್ಬರ ಮೇಲೆ ಹೆಗಲ ಮೇಲೆ ಬಂದೂಕ್ ಇಟ್ಟು ನಾವು ನಿಂತೇವಂತ ತಿಳ್ಕೊರಿ, ಬಹಳ ದೂರ ಹೋಗೋದಿಲ್ಲ, ಅಚೀವ್ಮೆಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಇವತ್ತು ನಿಮ್ಮ ಡೈರಿ ಒಳಗ ನಿಮ್ಮ ಜೀವನದ ಗುರಿ ಏನಿದೆ ಅಂತ ಇವತ್ತು ಬರೀರಿ. ನೀವು ಅದು ಹೆಂಗ್ ಅಚೀವ್ಮೆಂಟ್ ಮಾಡ್ಬೇಕು ನಾನು ಹೇಳ್ತೀನಿ, ನಾನು ಸಪೋರ್ಟ್ ಮಾಡ್ತೀನಿ. ಪ್ರತಿಯೊಬ್ರು ನಿಮ್ ಡೈರಿ ಒಳಗೆ ಬರ್ಕೋರಿ. ನೀವ್ ಇಲ್ಲೇನ್ ನನಗ್ ಮೆಸೇಜ್ ಮಾಡ್ಬೇಡ. ನಿಮ್ ಡೈರಿ ಒಳಗೆ ಏನ್ ಮಾಡ್ರಿ ಅಂದ್ರ, ನನ್ನ ಲೈಫ್ ನಾಗ ನಾನು ಏನ್ ಗುರಿಯನ್ನ ಇಟ್ಕೊಂಡಿನಿ ಅಂತ ಹೇಳಿ ಬರೀರಿ. ನಾನು ಇದ್ದೀನಿ ನೋಡ್ರಿ, ನಾನು ಏನ್ ಗುರಿ ಇಟ್ಕೊಂಡಿನಿ ಅಂದ್ರೆ 1,00,000 ಜನರಿಗೆ ನಾನು ಮಾಸ್ಟರ್ ಮೈಂಡ್ ಟ್ರೈನಿಂಗ್ ಅನ್ನ ಕೊಡ್ಬೇಕು ಅಂತ ಹೇಳಿ ನಾ ಗುರಿ ಇಟ್ಕೊಂಡಿನಿ. ಅದ್ರಲ್ಲಿ ಸುಮಾರು 10,000 ಟ್ರೈನರ್ಸ್ ಗೆ ರೆಡಿ ಮಾಡ್ಬೇಕಂತ ಗುರಿ ಇಟ್ಟಿನ. 1,00,000 ಜನರಿಗೆ ಟ್ರೈನಿಂಗ್ ಕೊಡ್ತೀನಿ, 10,000 ಜನರಿಗೆ ಟ್ರೈನರ್ಸ್ ಮಾಡ್ತೀನಿ. ನಾ ಈಗಾಗ್ಲೇ ನನ್ನ ಟ್ರೈನಿಂಗ್ ಫೀಲ್ಡ್ ನಡೀತಾ ಇದೆ, ನನ್ನ ಹತ್ರ ಟ್ರೈನರ್ಸ್ ಇದ್ದಾರೆ. ಅದಕ್ಕೆ ನಮ್ಮ ಹೆಸರೆಲ್ಲ ಚೇಂಜ್ ಮಾಡಿದೆವು. ಮೊದಲು ನಿವೇದಿತ ಹೂಗಾರ್ ಟ್ರಸ್ಟ್ ಇತ್ತು, ಈಗ ನಿವೇದಿತ ಹೂಗಾರ್ ಟ್ರೈನರ್ಸ್ ಅಕಾಡೆಮಿ ಇದೆ. ನಮ್ಮ ಅಕಾಡೆಮಿ ರೆಡಿ ಮಾಡಿನಿ. ಸೊ ಹಾಗಾಗಿ ಯಾವಾಗ್ಲೂ ಗುರಿ ಸಣ್ಣದ ಇಟ್ಕೋಬೇಡ್ರಿ. ನಿಮ್ಗೆಲ್ಲರಿಗೆ ಹೇಳ್ತಾರೆ ನೋಡ್ರಿ, ದಯವಿಟ್ಟು ಆಶಾಲತ ಎಲ್ಲಾರು, ನಾನು ಯಾರ್ಯಾರು ನನ್ನ ಎದ್ರಿ ಕುಂತೀರಿ ನೋಡ್ರಿ, ನೀವು ಸಣ್ಣ ಗುರಿಯನ್ನ ಇಟ್ಕೊಂಡ್ರಿ ಅಂತ ತಿಳ್ಕೊಂಡ್ರಿ, ನೀವು ಮುಂದೆ ಹೋಗೋದಿಲ್ಲ. ಮತ್ತೆ ಗುರಿ ಇಟ್ಕೊಳ್ಳೋದಕ್ಕೆ ದುಡ್ಡು ಬೇಕಾಗಿಲ್ಲ, ಗುರಿ ಇಡೋದಕ್ಕೆ ದುಡ್ಡು ಬೇಕಾಗಿಲ್ಲ, ಮೈಂಡ್ ಬೇಕಟ್ಟೆ. ನಿಮ್ ಮೈಂಡಿನಾಗ ಡಿಸೈಡ್ ಮಾಡ್ರಿ, ಯೂನಿವರ್ಸ್ ನಿಮ್ಗೆ ಹೆಲ್ಪ್ ಮಾಡುತ್ತೆ. ನೀವ್ ಎಲ್ಲಿ ತನಕ ಡಿಸೈಡ್ ಮಾಡೋದಿಲ್ಲ ನೋಡ್ರಿ, ಅಲ್ಲಿ ತನಕ ನಿಮ್ಗೆ ಏನು ಸಿಗೋದಿಲ್ಲ. ಹಾಗಾಗಿ ನಿಮ್ಮ ಗುರಿಗೆ ಏನಾದ್ರೂ ಸಪೋರ್ಟಿವ್ ಸಿಸ್ಟಮ್ ಬೇಕು ಅಂದ್ರ ನಾವು ನಿಮ್ಗೆ ಸಪೋರ್ಟ್ ಮಾಡೋದಕ್ಕೆ ತಯಾರಿದೀವಿ. ಓಕೆ, ಸೊ ಇಲ್ಲಿ ಬರುತ್ತೆ ನೋಡ್ರಿ, ರೈಟ್ ಮೆಥಡ್ ಅಲ್ಲಿ ಯಾವ ರೀತಿ ವರ್ಕ್ ಮಾಡ್ಬೇಕಂದ್ರ ಟೀಮ್ ವರ್ಕ್ ಮಾಡೋದು ಬಹಳ ಇಂಪಾರ್ಟೆಂಟ್ ಇದೆ. ಕರೆಕ್ಟ್ ಆಗಿ ಬರ್ಕೊರಿ. ನಮ್ಮ ಹತ್ರ ಏನ್ ಇರ್ಬೇಕಂದ್ರ ಸ್ಕಿಲ್ಸ್ ಇರ್ಬೇಕು, ಪ್ರತಿಭೆ ಇರ್ಬೇಕು. ಆ ಪ್ರತಿಭೆಗೆ ಪ್ರೋತ್ಸಾಹ ಮಾಡುವಂತ ಒಂದು ಟೀಮ್ ಇರ್ಬೇಕು. ಇವತ್ತು ನೀವು ನಿಮ್ ಲೈಫ್ ನಲ್ಲಿ ಏನು ಅಚೀವ್ಮೆಂಟ್ ಮಾಡೋದಕ್ಕೆ ಸಾಧ್ಯತೆ ಆಗ್ತಾ ಇಲ್ಲ ಅಂದ್ರ, ಒಂದು ನಿಮ್ ಹತ್ರ ಸ್ಕಿಲ್ ಬಹಳ ಇದೆ, ವಿಲ್ ಪವರ್ ಇಲ್ಲ. ನೆನ್ಪಿಟ್ಕೋರಿ, ಬಹಳಷ್ಟು ಜನರ ಹತ್ರ ವಿಲ್ ಪವರ್ ಬಹಳ ಇರುತ್ತೆ, ಮಾಡ್ಬೇಕು 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 ಮಾಡ್ಬೇಕು, ಸ್ಕಿಲ್ ಇರೋದಿಲ್ಲ ಅವ್ರಿಗೆ, ಏನ್ ಮಾಡ್ಬೇಕು ಗೊತ್ತಾಗೋದಿಲ್ಲ. ಬಹಳಷ್ಟು ಜನರಿಗೆ ಸ್ಕಿಲ್ ಬಹಳ ಇರುತ್ತೆ ಅವ್ರ ಹತ್ರ, ಬಟ್ ವಿಲ್ ಪವರ್ ಇರೋದಿಲ್ಲ, ಜಗತ್ತಿಗೆ ಹೆಂಗ್ ತೋರಿಸ್ಲಿ ಅಂತ ಅವ್ರಿಗೆ ಗೊತ್ತಾಗೋದಿಲ್ಲ. ಸೊ ನಾನು ಹೇಳ್ತೀನಿ, ನಮ್ ಜೊತೆ ಕೈ ಜೋಡಿಸ್ರಿ, ನಿಮ್ದು ವಿಲ್ ಪವರ್ ಸ್ಕಿಲ್ ಪವರ್ ಎರಡು ಹೆಚ್ ಮಾಡೋ ಗ್ಯಾರಂಟಿ ನಾವು ಕೊಡ್ತೀವಿ, ಬಟ್ ನೀವ್ ಅದಕ್ಕೆ ಸಮಯ ಕೊಡ್ಬೇಕು. ನಾನು ಅದೇ ಹೇಳ್ದಲ್ಲ, ನಂಬಲ್ ತ್ರಿವಳಿ ಮಂತ್ರ ಇವೆ. ಒಂದು ನೀವು ಟೈಮ್ ಕೊಡ್ಬೇಕು. ಇವತ್ತೇನ್ ವಿಡಿಯೋ ಆಫ್ ಇಟ್ಟಿರಿ ಇಟ್ಟಿರಿ, ಒಂದ್ಸಲ ನಿಮ್ದು ಅಡ್ಮಿಷನ್ ಆಯ್ತು ಅಂತ ತಿಳ್ಕೊರಿ, ನೀವು ವಿಡಿಯೋ ಆಫ್ ಮಾಡಿದ್ರಿ ಅಂದ್ರೆ ನಿಮ್ ಮನೆಗ್ ಬಂದು ಹೊಡಿತೀನಿ. ನಾ ಈಗ ಫೀಸ್ ತಗೊಂಡಿನಲ್ಲ, ನನ್ಗೆ ಹಕ್ಕ ಇದೆ, ಗುರು ಆಗಿನಲ್ಲ. ಇವತ್ ನಾನ್ ನಿಮ್ ಗುರು ಇಲ್ಲ, ಈ ನೀವೇ ನನ್ ಗುರು ಇದ್ರಿ ಇವತ್ ಸದ್ಯಕ್ಕೆ. ಇರ್ಲಿ ಇರ್ಲಿ ಮಾಡಿ, ಇವತ್ತೊಂದಿನ ರಾಜ್ ಮಾಡ್ರಿ, ಏನ್ ಮಾಡದ್ದ ಮಾಡಿ. ಬಟ್ ಯಾವಾಗ ಫೀಸ್ ಕಟ್ ಒಳಗ್ ಬರ್ತೀರಿ ನೋಡ್ರಿ, ಅವಾಗ ನಮ್ ನಿಜವಾದ ಅವತಾರ ನನ್ಗೆ ಗೊತ್ತಾಗುತ್ತೆ ನಿಮ್. ಸೊ ಮೊದ್ಲು ಏನ್ ಕೊಡ್ಬೇಕು ನನಗೆ? ನೀವು ಸಮಯ ಕೊಡ್ಬೇಕು. ಎರಡನೇದು ವಿಶ್ವಾಸ ಮಾಡ್ಬೇಕು. ನೀವು ವಿಶ್ವಾಸ ಮಾಡ್ಲಿಲ್ಲ ಅಂದ್ರೂ ರಿಸಲ್ಟ್ ಬರೋದಿಲ್ಲ, ಅದನ್ನ ಹೇಳ್ತೀನಿ, ಈಗ್ಲೇ ಹೇಳ್ತೀನಿ. ಮೊದ್ಲೇ ನೀವು 3 ದಿನ ಬರ್ತೀರಿ, ಟ್ರೈನಿಂಗ್ ಮಾಡ್ತೀರಿ, ಬಟ್ ನಿಮ್ಗೆ ನನ್ ಮೇಲೆ ವಿಶ್ವಾಸ ಇಲ್ಲ ಅಂದ್ರೆ ರಿಸಲ್ಟ್ ಬರೋದಿಲ್ಲ. ನಿಮ್ ಫೀಸ್ ವೇಸ್ಟ್ ಆಗುತ್ತೆ, ಬರೇ ಬೇಡ್ರಿ ಅಂತಿನ್ನ. ವಿಶ್ವಾಸ ಇಲ್ದವ್ರು ಬರೇ ಬೇಡ್ರಿ. ನೀವ್ ಹಿಂಗೆ ಒಂದಾದ್ಮೇಲೆ ಒಂದ್ ಹಿಂಗೆ ಫ್ರೀ ಬರ್ತಾವ್ ನೋಡ್ಕೋತ ಇರಷ್ಟೇ. ಎರಡನೇದ್ ವಿಶ್ವಾಸ. ಮೂರನೇದ್ ನೀವು ಸಮಯನೂ ಕೊಟ್ರಿ, ವಿಶ್ವಾಸನು ಮಾಡಿರಿ. ಮೂರನೇದ್ ಬಹಳ ಇಂಪಾರ್ಟೆಂಟ್, ಪೇಷನ್ಸ್. ನೀವ್ ಎಷ್ಟು ದೊಡ್ಡ ಗುರಿಯನ್ನ ಇಟ್ಕೊಂಡಿರ್ ನೋಡ್ರಿ, ಅಷ್ಟು ಹೆಚ್ಚಿನ ಸಮಯ ತೆಗೆದುಕೊಳ್ತದ, ಅಷ್ಟು ಪೇಷನ್ಸ್ ನಿಮ್ಗೆ ಬೇಕು. ನಿಮ್ಗೆ ಹೇಳ್ತೀನಿ ನೋಡ್ರಿ, ನಿಮ್ಮ ಓಣಿ ದಾಟ ಹೋಗ್ಬೇಕಂದ್ರೆ ಯಾವ ಗುರಿಯನ್ನ ಇಟ್ಕೊಳ್ಳೋದು ಬೇಕಾಗಲ್ಲ. ಕಾಲೊಳು ಚಪ್ಪಲ್ ಹಾಕ್ರಿ, ನಡೀರಿ, ಸುತ್ತಾಡಿ ಮನೆಗ್ ಬರ್ರಿ. ಇದು ಒಂದ್ ರೀತಿ ಗುರಿ. ಅದೇ ರೀತಿ ನೀವು ದುಬೈಗೆ ಹೋಗ್ಬೇಕಾಗ್ಯದ ಅಂತ ತಿಳ್ಕೊರಿ, ಹಂಗೆ ಚಪ್ಪಲ್ ಹಾಕೊಂಡು ಹೋಗ್ಲಾಕಾಗ್ತದ? ಪ್ಲಾನ್ ಮಾಡ್ಬೇಕಾಗುತ್ತೆ ಮೊದ್ಲು, ಪೇಷನ್ಸ್ ಇಡ್ಬೇಕು, ವಿಶ್ವಾಸ ಮಾಡ್ಬೇಕು, ಹೋಗ್ ವಾಪಸ್ ಬರ್ತೀನಿ ಅನ್ನುವಂತ ವಿಶ್ವಾಸ ಬೇಕು, ಅದಕ್ಕೆ ಟೈಮ್ನು ಕೊಡ್ಬೇಕು. ಹಿಂಗ್ ಪ್ರತಿಯೊಂದು ಲೈಫ್ ನಲ್ಲಿ ಏನಾಗುತ್ತೆ ಅಂದ್ರೆ, ಈ ಮೂರು ಇದ್ದಾಗ ಮಾತ್ರ
ನಿಮಗೆ ಅಚೀವ್ಮೆಂಟ್ ಮಾಡೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ಇವತ್ತು ನಿಮ್ಮೆಲ್ಲರಿಗೂ ಒಂದು ವಿಶ್ವಾಸ ಹೇಳ್ತೀನಿ, ನಿಮ್ಮಲ್ಲಿ ವಿಲ್ ಪವರ್ ಇದ್ರೆ ಸಾಕು. ವಿಲ್ ಪವರ್ ಅಂದ್ರೆ ನಾ ಮಾಡ್ತೀನಿ ಅನ್ನೋ ಜಿದ್ ಒಂದ್ ಇಟ್ಕೋರ್ ಸಾಕು. ಸ್ಕಿಲ್ಗಳಿವೆ ನೋಡ್ರಿ, ಇದು ನಾವು ಮಾಡ್ತೀವಿ, ನಮ್ ಕಡೆ ಬಿಡ್ರಿ. ನಿಮ್ಮಲ್ಲಿ ಜಿದ್ ಇರ್ಬೇಕಟ್ಟೆ, ನಾನು ಏನಾದ್ರೂ ಮಾಡ್ತೀನಿ ಏನಾದ್ರು ಮಾಡ್ತೀನಿ. ನೀವು ಯೂಟ್ಯೂಬ್ ನಾಗ ಹೋಗ್ರಿ, ಒಂದು ಸರೋಜ್ ಅನ್ನುವಂತ ಒಂದ್ ಹೆಣ್ಮಗಳದು ವಿಡಿಯೋ ಇದೆ, ನೀವು ನೋಡಿ. ಒಂದ್ ಕಂಪನಿಯಲ್ಲಿ ದಿನಕ್ಕೆ 2 ರೂಪಾಯಿ ಮೇಲೆ ಬದುಕ್ತಾಳಕಿ. 2 ರೂಪಾಯಿ ಕೆಲಸ ಮಾಡ್ತಾಳ ಒಂದ್ ಕಂಪನಿಯಲ್ಲಿ, ಬಟ್ಟೆ ಕಂಪನಿಯಲ್ಲಿ ರೆಡಿ ಮಾಡುವಂತ ಗಾರ್ಮೆಂಟ್ಸ್ ಅಲ್ಲಿ. ಇವತ್ ಅದೇ ಕಂಪನಿಯನ್ನ ಅವಳು ಖರೀದಿ ಮಾಡ್ಯಾಳ, ಸರೋಜ್ ಅಂತೇಳಿ. ಸೊ ಅವಳ ಹತ್ರ ವಿಲ್ ಪವರ್ ಇತ್ತು, ಸ್ಕಿಲ್ ಇರ್ಲಿಲ್ಲ ಆ ಹೆಣ್ಮಗಳ ಬಳಿ. ಇವತ್ ಗೊತ್ತಾ, ಬಾಂಬೆನ ರಿಚೆಸ್ಟ್ ಪರ್ಸನ್ ಗಳ ಲೈನಿಂಗ್ ನಿಂದಿರ್ತಾಳಕ್ಕೆ ಸರೋಜ್ ಅಂತ ಹೇಳಿ. ಎಷ್ಟ ಅಗರ್ಭ ಶ್ರೀಮಂತರು ಇದಾರ ನೋಡ್ರಿ ಬಾಂಬೆಯಲ್ಲಿ. ಅನ್ಎಜುಕೇಟೆಡ್ ಇದ್ದಾಳು, ಒಂದ್ ಏನು ಓದಿಲ್ಲ ಬರ್ದಿಲ್ಲ ಏನು ಇಲ್ಲ. ಯಾವ ಕಂಪನಿಯಲ್ಲಿ ದಿನಕ್ಕೆ 2 ರೂಪಾಯಿ ದುಡ್ದಾಳ ನೋಡ್ರಿ, ಇವತ್ ಅದು ಕಂಪನಿ ಮಾಲೀಕ ಇದ್ದಾಳ. ಸೊ ಕಾರಣ ಒಂದೇ, ಏನು ಅವಳ ಹತ್ರ ಇತ್ತಂದ್ರ ಸ್ಕಿಲ್ ಕಿಂತನು ವಿಲ್ ಪವರ್ ಇತ್ತು. ಅರುಣಿಮಾ ಸಿನ್ಹಾ, ಅವಳ ಹತ್ರನು ವಿಲ್ ಪವರ್ ಇತ್ತು, ಸ್ಕಿಲ್ ಇರ್ಲಿಲ್ಲ. ಅವಳಿಗೆ ಏನ್ ಮೌಂಟ್ ಎವರೆಸ್ಟ್ ಹ್ಯಾಂಗ್ ಏರ್ಬೇಕಂತ ಏನೋ ಗೊತ್ತಿರ್ಲಿಲ್ಲ, ಬರೀ ಡಿಸೈಡ್ ಮಾಡಿದ್ಳು ಅಷ್ಟೇ ಏರ್ಬೇಕಂತ. ಹಾಗಾಗಿ ಹೇಳ್ತೀನಿ, ನೀವು ನಿಮ್ಮ ಲೈಫ್ ನಲ್ಲಿ ಅಚೀವ್ಮೆಂಟ್ ಮಾಡ್ಬೇಕಂದ್ರ ವಿಲ್ ಪವರ್ ಜಾಸ್ತಿ ಮಾಡ್ರಿ, ವಿಶ್ವಾಸ ಜಾಸ್ತಿ ಮಾಡ್ರಿ. ನಾನ್ ಮಾಡೇ ಮಾಡ್ತೀನಿ ಅನ್ನುವಂತ ವಿಶ್ವಾಸ ಇದೆ ನೋಡ್ರಿ, ಅದನ್ನ ನಿಮ್ಮ ಹತ್ರ ಇಟ್ಕೊಳ್ಳಿ. ಅದಾದ ನಂತರ ನಮ್ಮಲ್ಲಿ ನಾವು 3 ಡೇಸ್ನ ಏನ್ ಟ್ರೈನಿಂಗ್ ಕೊಡ್ತೀವಿ ನೋಡ್ರಿ, 2 ರೀತಿಯ ಪವರ್ಗಳು ನಮ್ಮ ಹತ್ರ ಇವೆ. ಒಂದ್ ಮಸಲ್ ಪವರ್, ಒಂದ್ ಮೈಂಡ್ ಪವರ್, 2 ರೀತಿ. ನಾವ್ ಇದ್ರ ಮೇಲೆ ಏನು ಕೆಲಸ ಮಾಡೋದಿಲ್ಲ, ಇದೆಲ್ಲ ನೀವೇ ಮಾಡ್ಕೋಬೇಕು. ನೀವೇ ಬಡದಾಡ್ರಿ, ನೀವೇ ಗುದ್ದಾಡ್ರಿ, ನೀವೇ ಎಲ್ಲೆಲ್ಲಿ ಹೋಗ್ತ್ರಿ ಹೋಗ್ರಿ. ನೀವ್ ಏನ್ ಬೇಕಾಗಿನ್ ಮಾಡ್ಕೋರಿ ಇದಕ್ಕೆ. ನೀವು ವಾಕಿಂಗ್ ಮಾಡ್ರಿ, ಜಾಗಿಂಗ್ ಮಾಡ್ರಿ, ಇಲ್ಲ ನ್ಯೂಟ್ರಿಷನ್ ಕ್ಲಬ್ಗಳಿಗೆ ಹೋಗ್ರಿ. ಏನ್ ಯಾವ್ದು ಇದನ್ನ ನಾವು ಮಾಡೋದಿಲ್ಲ. ನಾವು ಮಾಡೋದು ಎಲ್ಲಿ ಅಂದ್ರೆ ಇದ್ರ ಮೇಲೆ ಕೆಲಸ ಮಾಡ್ತೀನಿ. ನನ್ ವರ್ಕ್ ಇರೋದು ಇಲ್ಲೇ, ಮೈಂಡ್ ಪವರ್ ಅನ್ನ ಜಾಸ್ತಿ ಮಾಡ್ತೀನಿ. ಮತ್ತೆ ವ್ಯಕ್ತಿಯ ಶರೀರದಲ್ಲಿ ಎಷ್ಟು ಪರ್ಸೆಂಟ್ ಎನರ್ಜಿ ಇದೆ ಬರ್ಕೋರೆಲ್ಲರೂ, ನಮ್ಮ ಶರೀರದಲ್ಲಿ 2% ಮಾತ್ರ ಎನರ್ಜಿ ಇದೆ. 98% ಎನರ್ಜಿ ಇರೋದು ಓನ್ಲಿ 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 ಮೈಂಡ್ ಅಲ್ಲಿ, ಅದು ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ. ಸೊ ನೀವು ಭರೋಸೆ ಅದ್ರ ಮೇಲೆ ಮಾಡ್ಲತ್ತೀರಿ ಅಂದ್ರೆ ಈ 2% ಮೇಲೆ ವಿಶ್ವಾಸ ಮಾಡ್ಲತ್ತೀರಿ. ನಾನು ಹೇಳ್ತೀನಿ ಇದ್ರ ಮೇಲೆ ಮಾಡ್ಬೇಡ್ರಿ, ಇದ್ರ ಮೇಲೆ ಮಾಡಿ. ನಿಮ್ಗೆ ಗೊತ್ತಾ, 2 ವರ್ಷದ ಹಿಂದೆ ಒಬ್ಬಕಿ ತಾಯಿ ಟ್ರಕ್ ಕೆಳಗೆ ಹಾಕಿನ ಮಗು ಸಿಕ್ಬಿಡ್ದಿರ್ತದ. ಒಂದ್ ದೊಡ್ಡದೊಂದು ಟ್ರಕ್ ನಿಂತಿರ್ತದ, ಅದ್ರ ಕೆಳಗೆ 2 ವರ್ಷದ ಆಕಿನ ಮಗು ಸಿಕ್ಬಿಡ್ತದ. ಆ ಟ್ರಕ್ಕಿ ಟ್ರಕ್ ಎತ್ತಿ ಹಾಕಿನ ಕೂಸಿ ಹೊರಗ್ ತರ್ತಾಳಕಿ. ಎಲ್ಲಿಂದ ಬಂತು ಶಕ್ತಿ ಹೇಳ್ರಿ? ಮಹಾರಾಷ್ಟ್ರದಲ್ಲಿ ಒಬ್ಳು ಹೆಣ್ಮಗಳು ಸವಿತಾ ಕರೆ ಅಂತ ಹೇಳಿ ಅವಳ ಹೆಸರು. ಆ ಸವಿತಾ ಅನ್ನುವಂತ ತಾಯಿ ಸುಮಾರು 62 ವರ್ಷ ಆಕಿ. ಆ ಗಂಡಂದ ಆಪರೇಷನ್ಗೆ ಆಕಿ 1 ಲಕ್ಷ ರೂಪಾಯಿ ಬೇಕಾಗ್ತಾವ. ಅಲ್ಲೊಂದು ರನ್ನಿಂಗ್ ರೇಸ್ ನಡೀತಾ ಇರ್ತದ, 10,000 ರೂಪಾಯಿ ಇರುತ್ತೆ ಬಹುಮಾನ. ಅದ್ರೊಳಗ ಹೋಗಿ ಹೋಗಿ ನಿಂದಿರ್ತಾಳಕಿ ಸವಿತಾ ಕರೆ, ಗೆಲ್ತಾಳಕಿ 62 ವರ್ಷದಕಿ. ಆಕಿನ ಬಲ್ ಸಾಕ್ಸ್ ಇಲ್ಲ, ಶೂಸ್ ಇಲ್ಲ, ಡ್ರೆಸ್ ಇಲ್ಲ, ಟ್ರೈನಿಂಗ್ ಇಲ್ಲ, ಏನೂ ಇಲ್ಲ. ಸೊ ಅದಕ್ಕೆ ಹೇಳ್ತೀನಿ ನೋಡ್ರಿ, ನಿಮ್ ಲೈಫ್ ನಲ್ಲಿ ನಿಮಗೆ ಸಕ್ಸಸ್ ಆಗ್ಬೇಕಂದ್ರೆ ಏನ್ ಬೇಕು? ವಿಲ್ ಪವರ್ ಬೇಕು. ಏನ್ ಬೇಕು? ವಿಲ್ ಪವರ್. ಎಲ್ಲಾರು ಒಂದ್ಸಲ ಬರೀರಿ, ವಿಲ್ ಪವರ್ ವಿಲ್ ಪವರ್ ಅಂತ ಟೈಪ್ ಮಾಡ್ರಿ ಪಟಾಪಟ. ಟೈಮ್ ಆಗ್ತಾ ಬಂತು, ಇನ್ನೊಂದ್ 15 ನಿಮಿಷದಲ್ಲಿ ನಾನು ಎಂಡ್ ಮಾಡ್ತೀನಿ. ಎಸ್, ಓಕೆ. ಅದಾದ ನಂತರ ನಮ್ದೊಂದು ಗ್ರೂಪ್ ಇದೆ, ಮೋಸ್ಟ್ಲಿ ಎಲ್ಲರೂ ಗ್ರೂಪ್ಲಿಂದೇ ಬಂದಿರಿ ಅಂತ ಅನ್ಕೊಂಡಿನಿ. ಯಾರಿಗಾದ್ರೂ ಇನ್ನೂ ನಮ್ಮ ಕಡೆಯಿಂದ ಸಪೋರ್ಟ್ ಬೇಕು ಅಂದ್ರೆ ಇಲ್ಲೊಂದು ಗ್ರೂಪ್ ಲಿಂಕ್ ಬಂದಿದೆ ನಿಮ್ಗೆ. ಇಲ್ಲಿ ಮಾತ್ರ ನೀವು ಜಾಯಿನ್ ಆದ್ರೆ ನಿಮ್ಗೆ ನಮ್ಮ ಕಡೆಯಿಂದ ಹೆಲ್ಪ್ ಸಿಗುತ್ತೆ, ಇಲ್ಲಾದ್ರೆ ಸಿಗೋದಿಲ್ಲ. ಪರ್ಸ್ನಲಿ ಇವತ್ತು ಏನೋ ಬಂದದ, ನಿಮ್ಗೆ ಯಾರೋ ಕೂರ್ಸ್ಯಾರ ಹೇಳ್ಯಾರ ಯಾವ ಕಡೆಯಿಂದ ಬಂದದ, ಬಟ್ ನಿಮ್ಗೆ ಇನ್ನೂ ಮುಂದುವರೆದು ನಮ್ಮ ಕಡೆಯಿಂದ ಸಹಾಯ ಸಹಕಾರ ಬೇಕು ಅಂತಿದ್ರೆ ನಮ್ದೇನ್ ಗ್ರೂಪ್ ಇದೆ ನೋಡ್ರಿ, ಗ್ರೂಪ್ನಲ್ಲಿ ಮೊದಲು ಜಾಯಿನ್ ಆಗ್ರಿ. ಇನ್ನೂ ಹೆಚ್ಚಿನ ಮಾಹಿತಿಗಳನ್ನ ನಾವು ನಿಮ್ಗೆ ಕೊಡ್ತೀವಿ, ಓಕೆನಾ? ಸೊ ಇಲ್ಲಿ ನಮ್ ದಾನೇಶ್ವರಿ ಹಾಕಿದಾಳ ನೋಡ್ರಿ, ಆ ಗ್ರೂಪ್ ನಲ್ಲಿ ನೀವು ಜಾಯಿನ್ ಆಗ್ಬೇಕು ಫಸ್ಟ್. ಓಕೆ, ಮುಂದೆ ಹೋಗೋಣ. ಎಲ್ಲಾರು ಆಕ್ಟಿವ್ ಆಗಿದ್ದೀರಿ? ಎಲ್ಲಾರು ಗಾಡಿ ಠೀಕ್ ಅವ? ಬೀದರ್ ಭಾಷೆ ಗಾಡಿ ಠೀಕ್, ಗಾಡಿ ಅಂದ್ರೆ ನಾವು ಶರೀರಕ್ಕೆ ಗಾಡಿ ಅಂತೀವಿ. ಹಾ, ಗಾಡಿ ಎಲ್ಲಾರ್ದು ಠೀಕ್ ಇವೆ ಅಂತ ಅನ್ಕೊಂಡಿನಿ. ಏನ್ ಸಂಡೆ ಅವ ಹಿಂಗ ಅಲ್ಗಾಡ್ಲತ್ತವ, ಹಂಗಾರ ಆಗ್ಲತ್ತಿಲ್ಲ ಅಂತ ಅನ್ಕೊಂಡಿನಿ. ಓಕೆ, ಸೊ ಮುಂದೆ ಹೋಗೋಣ ನಾವು. ನಮ್ಮ ಒಳಗೆ ಈ ಪವರ್ ಜಾಸ್ತಿ ಆಗ್ಬೇಕು, ಮೈಂಡ್ ಪವರ್. ಸೊ ಹಾಗಾಗಿ ಅದನ್ನೇ ನಾವು ಏನ್ ಮಾಡ್ತೀವಿ ಅಂದ್ರೆ ಕಲಿಸ್ತೀವಿ. ಸೊ ಸಮಯದ ಅಭಾವ ಇದೆ. ನಿಮ್ಗೆ ಇನ್ನೂ ಒಂದು ಪ್ರಶ್ನೆಯನ್ನ ಕೇಳ್ತೀನಿ ನೋಡ್ರಿ, ಇಲ್ಲಿಯವರೆಗೂ ನಾವು ಎಷ್ಟು ಪರ್ಸೆಂಟ್ ಮೈಂಡ್ ಅನ್ನ ಬಳಸಿರ್ಬೇಕು ಯೋಚನೆ ಮಾಡಿ. ನನಗೆ ಇಲ್ಲಿ ಟೈಪ್ ಮಾಡಾಕ್ರಿ, ಎಷ್ಟು ಪರ್ಸೆಂಟ್ ಬಳಸಿರ್ಬೇಕು? 10%, 20%, 5%, 50%, ಎಷ್ಟು ಸಂಖ್ಯೆ ಎಲ್ಲ ಹಾಕ್ರಿ. 5, 10, ಎಸ್. ಎಷ್ಟು ಪರ್ಸೆಂಟ್ ಬಳಸಿರ್ಬೇಕು ಎಲ್ಲಾರು ಹೇಳ್ರಿ ನನ್ಗೆ. ಹಾ, 2%. ಉಮಾಕಾಂತ್ ಸರ್ 0.1, ಕಿರಣ್ ಸರ್ 2 or 3, ಹಾ ಪ್ರದೀಪ್ 5%, ಉಳಿದವರೆಲ್ಲ ಹಾಕ್ರಿ. ಕಿರಣ್ ಸರ್ ಬಂದಾರ ಇವತ್ತ? ಓಕೆ. ಅರ್ಚನಾ 1%, ವಿನುತಾ 10%,
ಹಾಕ್ರಿ ಹಾಕ್ರಿ, ಎಲ್ಲಾರು 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 ಬರೀರಿ ನೋಡೋಣ, ಎಷ್ಟು ನಿಮ್ಮ ಮೈಂಡ್ ಎಷ್ಟ್ ಬಳಸಿರೋದ್ ನಿಮ್ಗೆ, ನಿಮ್ಗೆ ಎಷ್ಟು ಗೊತ್ತದ. ಶ್ರೀಶೈಲ್ ಸರ್ 0001. ಓ ಅಷ್ಟಿಲ್ಲ, ಇಟ್ಸ್ ಓಕೆ. ಯಾಕ್ರಿ ನೀವು ನಾಗೇಶ್ ಸರ್ 10%. ನಮ್ ನಾಗೇಶ್ ಸರ್ ತಿಳ್ಕೊಂಡ್ರ ನಾ ವಕೀಲಿದ್ದ 5% ಬಳಸಿನಿ, ಪುನಃ ಡಾಕ್ಟರ್ ಆಗಿನ 5% ಮಾಡೀನಿ. ಓಕೆ, ಸತ್ಯವತಿ ಹೇಳ್ತಾರ 1%. ಹಾ ಹಂಗೆ ತಿಳ್ಕೊಂಡ್ರೆ ನೋಡ್ರಿ ನಾ ಹೆಂಗ್ ಕಂಡು ಹಿಡಿದೆ. ಅದ್ಕೆ ಅನ್ನೋದು ಗುರು ಸತ್ಯವತಿ 1%, ನಾಗವೇಣಿ 1%. ಎಸ್ ಎಸ್ ಎಸ್. ಸೊ ನಿಮ್ಗೆ ಹೇಳ್ತೀನಿ ನೋಡ್ರಿ, ಆಲ್ಬರ್ಟ್ ಐನ್ಸ್ಟೈನ್ ಇದ್ದಾರೆ ನೋಡ್ರಿ, ಇಡೀ ವಿಶ್ವದ ಟ್ಯಾಲೆಂಟೆಡ್ ಪರ್ಸನ್. ಇವತ್ತಿಗೂ ಅವ್ರ ಬ್ರೈನ್ ಮೇಲೆ ಸರ್ಚ್ ನಡೆದದ. ಅವರೇ 4.5 ಬಳಸ್ಯಾರ ಅಂದ್ರ ನಾವ್ 8 ಬಳಸಿರ್ಬೇಕು ಲೆಕ್ಕ ಹಾಕಿ. ಹಾ, ಆಲ್ಬರ್ಟ್ ಐನ್ಸ್ಟೈನ್ 4.5 ಬಳಸ್ಯಾರ, ಅವರು 5% ಬಳಸಿಲ್ಲ ಅಂದ್ರೆ ನಾವ್ ಎಷ್ಟು ಬಳಸಿರ್ಬೇಕು ಅಂತ ಯೋಚನೆ ಮಾಡಿ. ಹಾ, ಕಿರಣ್ ಸರ್ ಹೇಳಿದ್ರು ನೋಡಿ, 2 2 ಇಂದ 3 ಅಷ್ಟು ಇರ್ಬೋದು ನನ್ನ ಪ್ರಕಾರ. ನಾನು ಅನ್ಕೊಂಡಿನಿ ನೋಡಿ ನಂದೊಂದು 2% ಇರ್ಬೋದು ಅಂತ. ನಂದು ಶ್ರೀದೇವಿ, ನಾನು ಹೋಗಿ ಏನು ರಿಸರ್ಚ್ ಮಾಡಿಲ್ಲ ಇದ್ರ ಮೇಲೆ, ಬಟ್ ನಂದು ಇವತ್ತು ನಾನು ಆಕ್ಟಿವ್ ಮೋಡ್ನಾಗ ಇದ್ದೀನಿ, ಇಷ್ಟೆಲ್ಲ ಸೇವೆಯನ್ನ ಮಾಡ್ತಾ ಇದ್ದೀನಿ ಅಂದ್ರೆ ಒಂದು 2% ನಂದು ಆಕ್ಟಿವ್ ಇದೆ ಮೈಂಡ್ ಅಂತ ತಿಳ್ಕೊಂಡು ಯೋಚನೆ ಮಾಡಿ. 4.5 ಇರುವಂತ ವ್ಯಕ್ತಿ ವಿಶ್ವಕ್ಕೆ ಅಚ್ಚರಿಯನ್ನ ಮೂಡಿಸಿದ್ದಾನೆ ಅಂದ್ರ ಯಾವ ಬೇಸ್ ಮೇಲೆ ಅಂದ್ರ ಅದಕ್ಕೆ ಹೇಳೋದು ಸಬ್ ಕಾನ್ಶಿಯಸ್ ಮೈಂಡ್ ಅಂತ. ಸೊ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಎಲ್ಲಿಯವರೆಗೂ ಆಕ್ಟಿವ್ ಆಗೋದಿಲ್ಲ ನೋಡ್ರಿ, ಅಲ್ಲಿಯವರೆಗೂ ಯಾವುದೇ ಸಾಧನೆಗಳನ್ನ ಮಾಡೋದಿದೆ ನೋಡ್ರಿ ಅದು ಸಾಧ್ಯತೆಗಳು ಇಲ್ಲ. ಹಾಗಾಗಿ ಮೊದಲು ನೀವು, ನಾವ್ ಏನ್ ಮಾಡ್ತಾ ಇದ್ದೀವಿ ಅಂದ್ರ ನಮ್ಮ ಬಾಡಿ ಮೇಲೆ ಫೋಕಸ್ ಮಾಡ್ತಾ ಇದೀವಿ, ಮೈಂಡ್ ಮೇಲೆ ಮಾಡ್ತಾ ಇಲ್ಲ. ಪ್ರತಿ ದಿನಾನು ಸಮೇತ ನಮ್ಗೆ ಲರ್ನಿಂಗ್ ನ ಅವಶ್ಯಕತೆ ಇದೆ. ನಮ್ಮ ಮೈಂಡಿಗೆ ಅಪ್ಡೇಟ್ ಆಗೋದು, ಅಪ್ಗ್ರೇಡ್ ಆಗೋದು ಬಹಳ ಬಹಳ ಇಂಪಾರ್ಟೆಂಟ್ ಇದೆ. ನಾವು ಇನ್ನು 1947 ದೊಳಗೆ ಉಳಿದೀವಿ ಅಂತ ತಿಳ್ಕೊರಿ, ನಮ್ಗೆ ಅಚೀವ್ಮೆಂಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಇಲ್ಲಿ ನೀವು ನೋಡ್ರಿ, ನಮ್ಮ ಒಳಗಿರುವಂತ ಎರಡು ರೀತಿಯ ಮೈಂಡ್ ಗಳು ವರ್ಕ್ ಮಾಡ್ತಾವ, ಒಂದು ಕಾನ್ಸಿಯಸ್ ಮೈಂಡ್ ಮತ್ತೆ ಸಬ್ ಕಾನ್ಸಿಯಸ್. ಕಾನ್ಸಿಯಸ್ ಮೈಂಡ್ ಅಂದ್ರೆ ಏನು ಅಂದ್ರೆ 10% ಮಾತ್ರ ನಮ್ಗೆ ವರ್ಕ್ ಮಾಡ್ತದದು. ಬಟ್ ಒಳಗಿರುವ ಸಬ್ ಕಾನ್ಶಿಯಸ್ ಮೈಂಡ್ ಇದೆ ನೋಡ್ರಿ, ಅದು ಒಂಥರ ಐಸ್ ಬರ್ಗ್ ಇದ್ದಂಗ. ಈಗ ಬೆಟ್ಟ ಇಷ್ಟೇ ಕಾಣುತ್ತೆ ನೀರಲ್ಲಿ, ನೀರಿನೊಳಗೆ ಮಧ್ಯದಲ್ಲಿ ಬೆಟ್ಟ ಇರುತ್ತೆ, ಸುತ್ತ ಎಲ್ಲ ನೀರ್ ಇರ್ತಾವ ನೋಡ್ರಿ, ದ್ವೀಪ ಅಂತ ಹೇಳಿ ಕರೀತಾರೆ. ಆ ದ್ವೀಪದಲ್ಲಿ ನಮಗ್ ನೋಡಿದ್ರೆ ಇಷ್ಟಿಷ್ಟೇ ಅನಿಸ್ತದ, ಬಟ್ ಅದ್ರ ಆಳ ಸಮುದ್ರದ ತಳಕ್ಕೆ ಇರುತ್ತೆ. ಅದಕ್ಕೆ ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಹೇಳಿ ಕರೀತಾರ. ಸೊ ಹಾಗಾಗಿ ಈ ಸಬ್ ಕಾನ್ಶಿಯಸ್ ಮೈಂಡ್ ಯಾವ ರೀತಿ ಇದೆ ಅಂದ್ರ, ಇದು ಒಂದ ತರ ಲ್ಯಾಂಡ್ ಇದ್ದಂಗ, ಭೂಮಿ ಇದ್ದಂಗ. ಈ ಭೂಮಿಗೆ ನಾವು ಉತ್ತಿಲ್ಲ, ಬಿತ್ತಿಲ್ಲ, ಬೆಳೆದಿಲ್ಲ, ಏನ್ ಏನೂ ಮಾಡಿಲ್ಲ ಅಂತ ತಿಳ್ಕೊರಿ, ಅದು ಸುಮ್ಮ ಇರ್ತದೇನ್ ಭೂಮಿ ನನ್ಗೆ ಹೇಳ್ರಿ. ಒಳಗ ಹುಲ್ ಬೆಳೆಸ್ತದ, ಈಗ ಮಳಿ ಬಂತು ನೋಡ್ರಿ, ಇವತ್ ನಮ್ಮಲ್ಲಿ ಬೀದರ್ನ ಮಳಿ ಬಂತು ಅಂದ್ರೆ ಹುಲ್ ಆಟೋಮೆಟಿಕ್ ಬೆಳೀತದೆ. ಅದೇ ರೀತಿ ನೀವು ಏನಾದ್ರೂ ಒಳ್ಳೆಯ ಲರ್ನಿಂಗ್ ಅನ್ನ ಕೊಟ್ಟಿಲ್ಲ ನಿಮ್ ಮೈಂಡಿಗೆ, ನೀವೇನಾದ್ರೂ ಜೀವನದಲ್ಲಿ ಉನ್ನತವಾದದ್ದನ್ನ ಸಾಧಿಸೋದಕ್ಕೆ ಅದಕ್ಕೆ ಹೇಳಿಲ್ಲ, ಚಾಲೆಂಜ್ ಅನ್ನ ಕೊಟ್ಟಿಲ್ಲ ಅಂದ್ರ ಅದೇ ಏನ್ ಮಾಡುತ್ತೆ ಅಂದ್ರ ಕೆಟ್ಟ ಕೆಟ್ಟ ಆಲೋಚನೆಗಳನ್ನ ಮಾಡುತ್ತೆ, ಡಿಪ್ರೆಷನ್ ದಾಗ ಹೋಗೋದು, ಟೆನ್ಷನ್ ಮಾಡ್ಕೊಳ್ಳೋದು, ಅದು ಮಾಡ್ಕೊಳ್ಳೋದು, ಇದು ಮಾಡ್ಕೊಳ್ಳೋದು, ಇದೆಲ್ಲನೂ ನಾವು ಮಾಡ್ತೀವಿ. ಸೊ ಹಾಗಾಗಿ ನಿಮ್ಗೆ ಹೇಳ್ತೀನಿ ನೋಡ್ರಿ, ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂದ್ರ ರಡಾರ್ ತರ ಕೆಲಸ ಮಾಡುತ್ತೆ. ಆರನೇ ಇಂದ್ರಿಯ ಅಂತ ಹೇಳಿ ಕೇಳಿರಲ್ಲ, ನಿಮ್ಗೆ ಗೊತ್ತಾ, ಎರಡೂ ಕಣ್ಗಳ ಸಮಸ್ಯೆ ಇರ್ತಾರೆ ನೋಡ್ರಿ ಅಂಧರು, ಅವ್ರಿಗೆ ಆರನೇ ಇಂದ್ರಿಯ ವರ್ಕ್ ಮಾಡುತ್ತೆ. ಅವ್ರ ಕಂಠ ನೋಡ್ರಿ ಎಷ್ಟು ಬೆಸ್ಟ್ ಇರ್ತದ, ಪುಟ್ಟರಾಜ್ ಗವಾಯಿಗಳು ನೋಡ್ರಿ ಯಾರೇ ಇವತ್ತಿಗೂ ನಿಮ್ಗೆ ದೊಡ್ಡ ದೊಡ್ಡ ಸ್ಟೇಜ್ ಮೇಲೆ ಅವ್ರು ನೋಡೋದಕ್ಕೆ ಸಿಗ್ತಾರ. ಅವ್ರು ಯಾವತ್ತೂ ಸೋಲೋದಿಲ್ಲ. ಒಂದ್ ಏನಾದ್ರೂ ವೀಕ್ ಇದೆ ಒಂದ್ ಸೆನ್ಸ್ ಅಂದ್ರ ನಿಮ್ಗೆ ಹೇಳ್ತೀನಿ, ಪರಮಾತ್ಮ ಯೂನಿವರ್ಸ್ ಎಷ್ಟು ನಮ್ಗೆ ಹೆಲ್ಪ್ ಮಾಡುತ್ತೆ ಅಂದ್ರ ಆರನೇ ಇಂದ್ರಿಯ ಆಟೋಮೆಟಿಕ್ ನಮ್ದು ಆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ. ಹಾಗಾಗಿ ಹೇಳ್ತೀನಿ ನೋಡ್ರಿ, ಲೈಫ್ ನಲ್ಲಿ ಅದು ಇಲ್ಲ, ಇದು ಇಲ್ಲ, ಹಂಗಾಯ್ತು ಹಿಂಗಾಯ್ತು, ದಯವಿಟ್ಟು ಬಿಟ್ಟಾಕ್ರಿ ದಯವಿಟ್ಟು. ಇವತ್ತಿನ ನಿಮ್ಮಲ್ಲಿರಷ್ಟು ಶಕ್ತಿ ಜಗತ್ತಲ್ಲಿ ಯಾರ ಹತ್ರನೂ ಇಲ್ಲ. ಸೊ ಹಾಗಾಗಿ ನಿಮ್ಮಲ್ಲಿ ಆರನೇ ಇಂದ್ರಿಯ ಇದೆ ನೋಡ್ರಿ, ಅದನ್ನ ಆಕ್ಟಿವ್ ಮಾಡ್ಬೋದು. ಅದಾದ ನಂತರ ನಮ್ಮಲ್ಲಿ ಇನ್ನೂ ಒಂದು ಪವರ್ ಇದೆ, ಮೈಂಡ್ ಟು ಮೈಂಡ್ ಕಮ್ಯುನಿಕೇಶನ್ ಮಾಡುವಂತ ಒಂದು ಟೆಲಿಪ್ಯಾಥಿ ಅನ್ನುವಂಥದ್ದು ನಮ್ಮ ಮೈಂಡ್ ಅಲ್ಲಿ ಇದೆ. ನೀವು ಸಣ್ಣಾಗಿದ್ದಾಗ ನೋಡಿರ್ಬೇಕು, ಈಗಲೂ ಆಗುತ್ತೆ. ನೀವು ಯಾರಿಗಾದ್ರೂ ನೆನಪು ಮಾಡ್ತೀರಿ, ಅವ್ರ ಫೋನ್ ಬರ್ತದೆ. ಯಾರ್ಯಾರಿಗ ಅನುಭವ ಇದೆ ಹೇಳ್ರಿ, ನೀವ್ ಯಾರಿಗೋ ನೆನಪು ಮಾಡ್ತಾ ಇದ್ದೀರಿ, ಹಾ ಶಿವಕುಮಾರ್ ಸರ್ ಇದ್ದಾರೆ, ನಾಗೇಶ್ ಇದ್ದಾರೆ, ವಿಡಿಯೋ ಆನ್ ಮಾಡಿದವ್ರಿಗೆಲ್ಲ ಅದ, ವಿಡಿಯೋ ಆಫ್ ಮಾಡಿದವ್ರಿಗೆ ಇದ್ದಿರ್ಬೇಕಂತ ಅನ್ಕೊಂಡಿನ. ಹಾ, ನೀವು ಯಾರಿಗ ನೆನಪು ಮಾಡ್ತೀರಿ ನೋಡ್ರಿ, ಅವ್ರ ಕಾಲ್ ಬರುತ್ತೆ ಅಥವಾ ಅವ್ರದ್ ಮೆಸೇಜ್ ಬರುತ್ತೆ. ನನ್ಗೆ ಬಹಳ ಸಲ ಆಗುತ್ತೆ, ನಾನು ಅವ್ರಿಗೆ ನೆನ್ಪ್ ಮಾಡ್ತೀನಿ, ಜಾಸ್ತಿ ನಮ್ ಶಿಲ್ಪಾಗ್ ನೆನ್ಪ್ ಮಾಡ್ತೀನಿ, ಅವ್ರು ನನಗ್ ಫೋನ್ ಬಹಳ ಸಲ ಆಗುತ್ತೆ ನನ್ಗಿದು. ಕಾರಣ ಏನು ಅಂದ್ರೆ ಸೇಮ್ ಫ್ರೀಕ್ವೆನ್ಸಿ ಇರ್ತಾವ್ ನೋಡ್ರಿ, ಕನೆಕ್ಟ್ ಆಗಿರ್ತಾವ್ ಮೈಂಡ್ ಅಲ್ಲಿ. ನೀವು ಪಾಸಿಟಿವ್ ಇದ್ದೀರಿ ಅಂದ್ರ ಪಾಸಿಟಿವ್ ಇದ್ದವ್ರು ನಿಮ್ ಜೊತೆ ಕನೆಕ್ಟ್ ಆಗ್ತಾರ, ನೀವು ನೆಗೆಟಿವ್ ಇದ್ದೀರಿ ಅಂದ್ರ ಅವ್ರದೇ ಪಾರ್ಟಿ ನಿಮ್ ಸಲಿಂದ ತಯಾರಾಗಿರುತ್ತೆ. ಹೊಡ್ಕೋ ಬಡ್ಕೋ ಮಾಡ್ಕೋತ ನಡೀರಿ, ಆ ನಂತರ ಪಶ್ಚಾತ್ತಾಪ ಪಡೋದು, ಟೆನ್ಷನ್ ಮಾಡ್ಕೊಬೋದು, ನಾ ಹಂಗೆ ಹಂಗಾಯ್ತು, ಹಿಂಗೆ ಯಾಕಾಯ್ತು. ಅದಕ್ಕೆ ಹೇಳ್ತಾರೆ ನೋಡ್ರಿ, ಸಾರ ಸಜ್ಜನರ ಸಂಘ ಲೇಸು ಕಂಡಯ್ಯ, ದೂರ ದುರ್ಜನರ ಸಂಘ ಭಂಗವಯ್ಯ ಅಂತ.
ಅದಕ್ಕೆ ಇವತ್ತಿಗೂ ಶರಣರು ಸಂತರು ಮಹಾತ್ಮರು ಹೇಳ್ತಾರ, ನೀನ್ ಪರಿವರ್ತನೆ ಆಗ್ಬೇಕಂದ್ರ ನಿನ್ನ ಸಂಘ ಅಂದ್ರೆ ನೀನ್ ಯಾರ ಜೊತೆ ಕುಂತಿದ್ದೆಲ್ಲ ಅವ್ರದೇ ನಿನಗೆ ಏನಾಗುತ್ತೆ ಅಂದ್ರ ರಂಗ್ ಬರುತ್ತೆ, ಆ ಬಿಹೇವಿಯರ್ ಆ ಪ್ಯಾಟರ್ನ್ ಇದೆ ನೋಡ್ರಿ ಅದು ಚೇಂಜ್ ಆಗುತ್ತೆ. ನಾವೇನಾದ್ರೂ ದುಷ್ಟರ ಸಂಗಟ ದುರುಳರ ಜೊತೆಗೆ ಯಾರ್ಯಾರ್ದೋ ಜೊತೆಗೆ ನಾವು ಕುಂತೀವಿ ಅಂದ್ರ ನಮ್ಮ ಮೈಂಡ್ ಸೆಟ್ ಅದೇ ರೀತಿ ಆಗುತ್ತೆ. ನನ್ ಮಗಳು ಹೋದ್ಮೇಲೆ ನನಗೊಂದು ಟೀಮ್ ಜೊತೆಗೆ ನಾ ಕನೆಕ್ಟ್ ಆಗಿದ, ಲೆಫ್ಟಿಸ್ಟ್ ಅಂತ ಗೊತ್ತಲ್ಲ, ಲೆಫ್ಟಿಸ್ಟ್ ಅಂದ್ರೆ ದೇವ್ರನ್ನ ನಂಬೋದಿಲ್ಲ, ದೇವ್ರಂದ್ರೆ ದೇವ್ರ ಇಲ್ಲ ಅಂತ ವಾದ. ಸೊ ನನಗೂ ಭಯಂಕರ ಸಿಟ್ಟಿತ್ತಲ್ಲ ದೇವ್ರ ಮೇಲೆ ನನ್ ಮಗಳಿಗೆ ತಗೊಂಡೋದು ನಾವು ಅಂತ. ಹಂಗಾಗಿ ನನ್ ಭಯಂಕರ ಸಿಟ್ಟು ಬಂದು ಒಂದ್ 6 ತಿಂಗಳು ಏನಾಗಿತ್ತು ಅಂದ್ರೆ ಅವ್ರ ಜೊತೆಗೆ ನಾನು ಕನೆಕ್ಟ್ ಆಗಿದೆ. ಹಿಂಗೆ ನಮ್ಮ ಮನೆಗೆ ಬಂದಿರೋರು, ನಾನು ಅವ್ರ ಜೊತೆ ಫ್ರೆಂಡ್ಶಿಪ್ ಆಯ್ತು, ಒಂದ್ ಗ್ರೂಪ್ ಇತ್ತು. ನಿಮ್ಗೆ 6 ತಿಂಗಳದಾಗ ನಾನು ಎಂತ ಭಯಂಕರ ಆಗಿದ್ದಂದ್ರ ನನ್ಗೆ ಏನ್ ಅನಿಸ್ತಿತ್ತು ಅಂದ್ರೆ ಬರೀ ಹೊಡಿ ಬಡಿ ಕಡಿ ಜಗಳ ಇದೇ ಬರ್ತಿತ್ತು ನನ್ ಮನೆ. ನನಗೆ ತಾಳ್ಮೆ ಪೇಷನ್ಸ್ ಇರ್ಲಿಲ್ಲ, ನನ್ಗೆ ಯಾವುದು ವಿಶ್ವಾಸ ಇರ್ಲಿಲ್ಲ, ಯಾವ್ದ್ರ ಮೇಲೂ ನಂಬಿಕೆ ಇರ್ಲಿಲ್ಲ, ಯಾವ್ದು ಏನ್ ಯಾರ್ದು ಕೇಳ್ತಿಲ್ಲ, ಬರೇ ವಿರೋಧ ಮಾಡೋದು ಒಂದೇ ಕೆಲಸ. ಸರ್ಕಾರದ ವಿರೋಧ ಮಾಡೋದು, ಮನೆಯವ್ರದ್ ವಿರೋಧ ಮಾಡೋದು, ಓಣಿಯವ್ರದ್ ಮಾಡೋದು, ರೋಡ್ ಯಾರ ಮಾಡ್ಲತ್ತಾರ ಅಂದ್ರೆ ಹೋಗಿ ಅವ್ರ ಜೊತೆಗೆ ಜಗಳ ಮಾಡ್ಕೊಳ್ಳೋದು, ಯಾವ್ದೋ ಒಂದ್ ಟ್ಯಾಂಕಿನ ಕೆಲಸ ನಡೆದು ಅವ್ರ ಜೊತೆ ಬರೀ ಜಗಳ ಮಾಡೋದು, ಟೆನ್ಷನ್ ಮಾಡ್ಕೊಳ್ಳು. ಇದನ್ನೇ 6 ತಿಂಗಳು ಮಾಡಿದ್ ನಾನು. ನಾನು ಯಾಕೆ ಹಂಗ್ ಮಾಡ್ದ ಅಂತ 6 ತಿಂಗಳು ಆದ್ಮೇಲೆ ನಂಗೆ ರಿಯಲೈಸ್ ಆಯ್ತು. ಏನು ಅಂದ್ರೆ ಅಂತವ್ ಸಂಘದೊಳಗ ನಾನು ಕುಂತಿದ್ದ, ಅವ್ರೊಂದು 89 ಜನ ಇದಾರೆ ಪೂರಾ ಕರ್ನಾಟಕದೊಳಗ, ಅವರಲ್ಲಿ ಅವ್ರ ಪಾರ್ಟಿದಾಗ ಹೋಗಿ ನಾನು ಇನ್ವಾಲ್ವ್ ಆಗಿದ್ದೆ. ಕಾರಣ ಏನು ಅಂದ್ರೆ ನನ್ನ ಜೊತೆಗೆ ಅಂತದೊಂದು ಘಟನೆ ಆಗಿತ್ತು. ಹಾಗಾಗಿ ನಿಮ್ಗೆ ಹೇಳ್ತೀನಿ ನೋಡ್ರಿ, ಯಾವುದೇ ಒಂದು ಘಟನೆ ನಮ್ಮ ಜೊತೆಗೆ ನಡೆದದಂದ್ರೆ ದೇವ್ರು ಇಲ್ಲ ಅಂತಿಲ್ಲ, ದೇವ್ರು ಇದ್ದಾನೆ ನೋಡ್ರಿ. ಇವತ್ತಿಗೂ ನಿಮ್ ಜೊತೆಗೆ ಇಷ್ಟೆಲ್ಲ ಆದ್ಮೇಲೆ ಇವತ್ ನಾನು ಎದುರಿಗೆ ತಂದು ಕೂಡ್ಸನಂದ್ರ ಅವನಿಗೂ ಏನು ನಿಮ್ಮನ್ನ ಪರಿವರ್ತನೆ ಮಾಡಿಸುವಂತದ್ ಮನಸ್ಥಿತಿಯನ್ನ ನಿರ್ಮಾಣ ಆಗಿದೆ, ಯಾರ್ದು ಪರಮಾತ್ಮ. ಸೊ ಹಾಗಾಗಿ ಅವನು ಇದ್ದಾನೆ ಜಗತ್ತಲ್ಲಿ, ನೆನ್ಪಿಟ್ಕೋರಿ. ಪ್ರತಿಯೊಂದು ವಸ್ತುವಿನ ಹಿಂದೆ ಒಬ್ಬ ನಿರ್ಮಾಣ ಮಾಡಿದವನು ಇರ್ತಾನಂದ್ರ ಜಗತ್ ನಿರ್ಮಾಣ ಮಾಡಿದವನು ಇರೋದಿಲ್ಲ ಎಂದು ಹೇಳ್ರಿ ನೀವು ನಮ್ಗೆ, ಇದ್ದೇ ಇರ್ತಾರ. ಹಾಗಾಗಿ ಯಾವತ್ತೂ ವಿಶ್ವಾಸ ಕಳ್ಕೊಬೇಡ್ರಿ. ಲೈಫ್ ನಲ್ಲಿ ಏನ್ ಹೋಗಿ ಅದೇನಿಲ್ಲ, ಹೋಗಿದ್ದು ಬಿಟ್ಟು ಹಾಕ್ರಿ ನೀವು. ಈಗ ನಾನು ಏನ್ ಮಾಡ್ಬೇಕಂತ ಇದೆ ನೋಡ್ರಿ, ಆ ಕ್ವಶನ್ ಅನ್ನ ರೆಡಿ ಮಾಡ್ಕೊಡಿ. ಸೊ ಹಾಗಾಗಿ ಇಲ್ಲಿ ತನಕ ನಿಮ್ಗೆ ತಿಳಿದದ ಅಂತ ಹೇಳಿ ಅನ್ಕೊಂಡಿನಿ, ಎಲ್ಲರಿಗೂ ಗೊತ್ತಾಗಿದೆನಾ? ಡನ್. ಎಸ್, ಒನ್ ಸೆಕೆಂಡ್. ಇಲ್ಲಿ ಯಾರ್ಯಾರಿಗ ಅನಿಸುತ್ತೆ, ನೀವು ಏನೋ ರಾತ್ರಿ ಡಿಸೈಡ್ ಮಾಡ್ತೀರಿ ಇಷ್ಟಕ್ಕೆ ಹೇಳಬೇಕು ಅಂತ ಹೇಳಿ, ನಸ್ಕಿನ್ ಟೈಮಿನೊಳಗ ನಿಮ್ಗೆ ಆ ಟೈಮ್ನ ಬಂದು ಯಾರೋ ಎಬ್ಸಿದಂಗ ಆಗ್ತದೆ ಆಗ್ತದ? ನೀವು 4 ಗಂಟೆಗೆ ಹೇಳ್ಬೇಕಂತ್ರಿ ನೋಡ್ರಿ, ಹಾ ಎದ್ದ ಮೇಲೆ ಮತ್ ಮಲಗ್ತ್ರಿ, ಅದು ಅದು ಬೇರೆದ್ ಬೇಡ್ರಿ, ನಿಮ್ದು ಸಕ್ಸಸ್. ಒಳಗಿನ ಮೈಂಡ್ ನಿಮ್ಗೆ ಎಬ್ಸ್ತದ 4 ಗಂಟೆಗೆ ಹೇಳೋದಿದೆ, ಹೇಳ್ರಿ ನಾಗೇಶ್ ಅಂತ ಹೇಳಿ. ನೀವು ಹೇಳತ್ರಿ ಎದ್ದು ಮತ್ ಸುತ್ತಾಡಿ ಹೋಗಿ ಮತ್ ಮಲ್ಕೊಂಡ್ ಬಿಟ್ರಿ ಅಂದ್ರೆ ಅದು ನಿಮಗ್ ನೀವು ಮಾಡಿದ್ದು, ಬಟ್ ನಿಮಗೆ ಏನ್ ಎಬಸ್ತದ ನೋಡ್ರಿ ಅದು ಸಬ್ ಕಾನ್ಶಿಯಸ್ ಮೈಂಡ್. ಸೊ ಹಾಗಾಗಿ ನಿಮ್ಮನ್ನ ನೀವು ಪರಿವರ್ತನೆ ಮಾಡ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ರಿ. ಅದಾದ ನಂತರ ಹೇಳ್ತೀನಿ ನೋಡ್ರಿ, ನಮ್ಮ ಒಳಗೆ 90% ಡಿಸೀಸ್ಗಳು ಏನಿವೆ ನೋಡ್ರಿ, ಅವಕ್ಕೆಲ್ಲ ಏನಂತಾರಂದ್ರ ಸೈಕೋಸೊಮೆಟಿಕ್ ಅಂತ ಕರೀತಾರೆ. ಬರ್ಕೋರಿ ಕರೆಕ್ಟ್ ವರ್ಡ್ ಇದು. 90% ರೋಗಗಳು ಸೈಕೋಸೊಮೆಟಿಕ್ ರೋಗಗಳು. ಸೈಕೋಸೊಮೆಟಿಕ್ ಅಂದ್ರೆ ಮೈಂಡ್ ಅಲ್ಲಿ ತಗೊಂಡಿರಿ ಬಂದದ ಅಷ್ಟೇ, ಮೈಂಡ್ ಲಿಂದ ತೆಗಿರಿ ಹೋಗ್ತದದು ಅಟೆ. ಮತ್ತೆ ವಿತ್ ಟ್ಯಾಬ್ಲೆಟ್ ಸಮೇತ 90% ಟ್ಯಾಬ್ಲೆಟ್ಸ್ ಇವೆ ನೋಡ್ರಿ, ಅವೆಲ್ಲಾನು ಸೈಕೋಸೊಮೆಟಿಕ್ ಟ್ಯಾಬ್ಲೆಟ್ಸ್ಗಳೇ ಇವೆ. ಅಂದ್ರೆ ನೀವು ಟ್ಯಾಬ್ಲೆಟ್ ತಗೊಂಡಿನಿ ನನ್ನ ತಲೆನೋವು ಕಡಿಮೆ ಆಗುತ್ತೆ ಅಂತ ಅನ್ಕೊಂಡಿರ್ತೀರಿ, ಕಮ್ಮಿ ಆಗ್ತದ ಅಷ್ಟೇ. ನನ್ನ ಹತ್ರ ಎಷ್ಟೊಂದು 100 ಉದಾಹರಣೆಗಳಿವೆ, ಶುಗರ್ ಪೇಷಂಟ್ ಇವತ್ ಒಂದು ಟ್ಯಾಬ್ಲೆಟ್ಸ್ ಅನ್ನ ತಗೊಳ್ಳೋದಿಲ್ಲ, ಥೈರಾಯ್ಡ್ ಇದ್ದವ್ರು ಯಾವ್ದು ಟ್ಯಾಬ್ಲೆಟ್ಸ್ ಗಳನ್ನ ತಗೊಳ್ಳೋದಿಲ್ಲ, ಹಾರ್ಟ್ ಪೇಷಂಟ್ ಇದ್ದಾರ 4-4 ಮಂಜಿಲ್ ಬಿಲ್ಡಿಂಗ್ ಗಳನ್ನ ಏರ್ತಾರ ಇಳಿತಾರ, ಫುಲ್ ಫಿಟ್ ಅರ ಹಾರ್ಟ್ ನೋರ್, 70-80 ಇಯರ್ ಇದೆ ಅವ್ರ ವಯಸ್ಸು ಅಷ್ಟಿದೆ. ಎಷ್ಟೊಂದ್ ಪೇಷಂಟ್ಸ್ ಗಳು ನನ್ನ ಹತ್ರ ಇದ್ದಾರೆ. ಹಾಗೆ ಹೇಳ್ತೀನಿ ನೋಡ್ರಿ, ಎಲ್ಲಿ ತನಕ ನೀವು ನಾನ್ ಫಿಟ್ ಇದ್ದೀನಿ ನಾನ್ ಫೈನ್ ಇದ್ದೀನಿ ನಾನ್ ಬೆಸ್ಟ್ ಇದ್ದೀನಿ ಅನ್ಕೊಳ್ಳೋದಿಲ್ಲ, ಅಲ್ಲಿ ತನಕ ಫಿಟ್ ಫೈನ್ ಬೆಸ್ಟ್ ಏನ್ ಇರೋದಿಲ್ಲ ನೀವು. ಹಾಗಾಗಿ ಇದೆಲ್ಲ ನಮ್ಮ ಮೈಂಡ್ ಅಲ್ಲಿ ಇರುವಂತ ಪವರ್. ನಾವು ತಿಳ್ಕೊಂಡಿವಿ ಏನೋ ಅಂದ್ರೆ ಅನ್ನ ಊಟ ಮಾಡಿದ್ರೆ ನಾವು ಬದುಕ್ತೀವಿ ಅಂತ. ನಿಮ್ ಸುಮಾರು ಒಂದು 60 ವರ್ಷದಿಂದ ಪ್ರಹ್ಲಾದ್ ಜನಿ ಅಂತ ಹೇಳಿ ಒಬ್ರು ವ್ಯಕ್ತಿ ಇದ್ದಾರೆ, ಒಂದು ಸಂತ ಇದ್ದಾರೆ, ಇವರು ಒಂದ್ ಹನಿ ನೀರು ಸಮೇತ ಕುಡ್ದಿಲ್ಲ, ಈಗ್ಲೂ ಜೀವಂತ ಇದ್ದಾರೆ. ಇವ್ರು ಪೂನಾ ಹತ್ರ ಒಂದ್ ಹಳ್ಳಿ ಇದೆ, ನನ್ಗೆ ಅವ್ರ ಹಳ್ಳಿ ಹೆಸರು ಗೊತ್ತಿಲ್ಲ, ಬಟ್ ಪೂನಾ ಹತ್ರ ಒಂದ್ ಹಳ್ಳಿ ಇದೆ, ಅಲ್ಲಿ ಈಗ್ಲೂ ಇದ್ದಾರೆ ಇವ್ರು. ಅವ್ರು ನೀರು ಕುಡಿಯೋದಿಲ್ಲ, ಊಟನೂ ಮಾಡೋದಿಲ್ಲ ನೋಡ್ರಿ. ಇದು ಸೈನ್ಸ್ಗೆ ಬಹಳ ದೊಡ್ಡ ಚಾಲೆಂಜ್ ಅನ್ನ ಕೊಟ್ಟಾರ. 100 ಜನ ಅವ್ರ ಮೇಲೆ ಪ್ರಯೋಗ ಮಾಡಿದಾರ. ನಮ್ಮ ಭಾಗದಲ್ಲಿನೇ ಮಾತೆ ಮಾಣಿಕೇಶ್ವರಿ ಅಂತೆ ಮೊನ್ನೆ ಅವರು ಅಮ್ಮ ಶರೀರ ಬಿಟ್ರು, ಅವ್ರು ಇಡೀ ಲೈಫ್ ಏನು ಊಟ ಮಾಡ್ಲಿಲ್ಲ. ಅಂದ್ರೆ ನಮ್ಮ ಮೈಂಡ್ ಎಷ್ಟು ಪವರ್ಫುಲ್ ಇದೆ ಅಂದ್ರ, ಊಟ ಕೊಡ್ಲಿಲ್ಲ ಅಂದ್ರೂ ಶರೀರಕ್ಕೆ ಅದನ್ನ ನಡೆಸೋ ಪವರ್ ಇದೆ. ಅದಕ್ಕೆ ಯೋಚನೆ ಮಾಡ್ರಿ, ಇಷ್ಟು ಅದ್ಭುತ ಇದ್ದು ನಾವೇನ್ ಮಾಡ್ತಾ ಇದ್ದೀವಿ, ನನಗ ಹಂಗಾಯ್ತು ಹಿಂಗಾಯ್ತು ಅದು ಆಯ್ತು ಇದು ಆಯ್ತು. ನಾನು ಹೇಳ್ತೀನಿ ಎಲ್ಲವನ್ನ ಬಿಡ್ರಿ, ಎಲ್ಲ 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 ಅಲ್ಲೇನೋ ಬಿಡ್ರಿ. ಎಸ್, ಅದಾದ ನಂತರ ನಮ್ಮ ಮೈಂಡ್ ಅಲ್ಲಿ ಏನಿದೆ ಅಂದ್ರೆ ಒಂದು ಚುಂಬಕೀಯ ಶಕ್ತಿ ಇದೆ.
ಮ್ಯಾಗ್ನೆಟಿಕ್ ಪವರ್ ಅಂತ. ಇವತ್ತು ನನ್ ಎದುರಿ ಕುಂತೀರಿ ನೋಡ್ರಿ, ಇದೇ ಪವರ್ ನಿಮ್ ಕರ್ಕೊಂಡ್ ಬಂದಿತ್ತು. ಒಂದ್ ಮೆಸೇಜ್ ಅನ್ನ ಓದ್ರಿ, ನಿಮ್ಗೆ ಒಳಗೇನು ವೈಬ್ರೇಟ್ ಆಯ್ತು, ಎಸ್ ಇದು ನನ್ ಸಲುವಾಗಿದೆ, ಒಂದ್ 5 ನಿಮಿಷ ಬ್ಯಾನ್, ನನ್ ಇದು ನನ್ ಸಲುವಾಗಿದೆ ಅಂತ ನಿಮ್ ಒಳಗ್ ಮೈಂಡ್ ಏನಾಯ್ತು, ಓಪನ್ ಆಯ್ತು, ಇವತ್ ನನ್ ಎದುರಿಗೆ ಬಂದ್ ಕುಂತೀರಿ. ಇದು ಯಾವ ಪವರ್ ಇದೆ ಅಂದ್ರೆ, ಇದಕ್ಕೆ ಹೇಳೋದು ಸಬ್ ಕಾನ್ಶಿಯಸ್ ಮೈಂಡ್ ಪವರ್. ಹಾಗಾಗಿ ಈ ಚುಂಬಕೀಯ ಶಕ್ತಿ ಏನಿದೆ ನೋಡ್ರಿ, ಇದನ್ನ ಯಾವ ರೀತಿ ಆಕ್ಟಿವ್ ಮಾಡೋದು ಅನ್ನುವಂಥದ್ದನ್ನ ನಾವು ನೋಡ್ಬೋದು. ಸಾಕಷ್ಟು ಎಲ್ಲ ಬೇರೆ ಬೇರೆ ಎಲ್ಲ ಆಕ್ಟಿವಿಟಿಗಳನ್ನ ನಾವು ಮಾಡಿಸ್ತೀವಿ. ಎಸ್, ಅದಾದ ನಂತರ ನಮ್ಮ ಹತ್ತಿರ ಒಂದು ಡಿಕ್ಷನರಿ ಯಾವ ರೀತಿ ಇದೆ ನೋಡ್ರಿ, ಒಂದು ಪರಮಾತ್ಮನ್ ಡಿಕ್ಷನರಿ ಇದೆ. ಆ ಡಿಕ್ಷನರಿದೊಳಗೆ ಏನ್ ಬರ್ದಿದೆ ಅಂತ ನಿಮ್ಗೆ ಏನಾದ್ರೂ ಗೊತ್ತಾಗ್ಬೇಕಂದ್ರೆ ಟ್ರೈನಿಂಗ್ ಬರ್ಬೇಕಷ್ಟೇ, ಇಲ್ಲಿ ನನ್ಗೆ ಹೇಳಿಕ್ ಆಗೋದಿಲ್ಲ, ಯಾಕಂದ್ರೆ ಆಕ್ಟಿವಿಟಿ ಬೇಸ್ ಇರುತ್ತೆ. ಇದನ್ನ ನೀವು ಕರೆಕ್ಟ್ ಆಗಿ ಬರ್ಕೋರಿ, ಈ ತನಕ ಏನ್ ಬರ್ದಿರಲಿಲ್ಲ ನಂಗೆ ಗೊತ್ತಿಲ್ಲ, ಬಟ್ ಇದನ್ನ ಬರ್ಕೋ. ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಏನಿದೆ ನೋಡ್ರಿ, ಅದು ಯಾವಾಗ್ಲೂ ತಥಾಸ್ತು ಅಂತ ಹೇಳ್ತದ. ಅದು ಯಾವುದೇ ಧರ್ಮದವ್ರು ಇರ್ರಿ ನೀವು, ಯಾವ ಬೇಕ್ ಅದ ಧರ್ಮದವ್ರು ಇದ್ರಿ, ನಿಮ್ಗೆ ಸಬ್ ಕಾನ್ಶಿಯಸ್ ಮೈಂಡ್ ಏನ್ ಮಾಡುತ್ತೆ ಅಂದ್ರೆ ತಥಾಸ್ತು ಅಂತ ಹೇಳ್ತದ ಯಾವಾಗ್ಲೂ. ಸೊ ನೀವು ಏನಾದ್ರೂ ನನ್ ಜೀವನದೊಳಗ ಎಲ್ಲಾನು ಬ್ರೈಟ್ ಇದೆ, ಒಳ್ಳೇದಿದೆ, ಬೆಸ್ಟ್ ಇದೆ, ಬೆಸ್ಟ್ ಇದೆ, ಫ್ಯೂಚರ್ ಬೆಸ್ಟ್ ಇದೆ ಅಂತೇಳಿ ಅನ್ಕೋರಿ, ಉಜ್ವಲ್ ಇದೆ ಅಂತೇಳಿ ಅನ್ಕೊಂಡ್ರ ಅದಕ್ಕೂ ತಥಾಸ್ತು ಅಂತದ. ಇಲ್ಲ ನನ್ ಜೀವನ ಝಂಡ್ ಆಗ್ಯದ, ನನ್ ಜೀವನದಾಗ ಏನ್ ಉಳ್ಕೊಂಡಿಲ್ಲ, ಹಂಗಾಗ್ಯದ ಹಿಂಗಾಗ್ಯದ ಅಂತ ಹೇಳ್ಕೋರಿ, ಅದಕ್ಕೂ ತಥಾಸ್ತು ಅಂತ ಹೇಳುತ್ತೆ. ನನ್ ಜೀವನ ಉಜ್ವಲ ಇದೆ, ಬೆಸ್ಟ್ ಇದೆ, ಬ್ರೈಟ್ ಇದೆ ಅನ್ಕೊಂಡ್ರ ಅದಕ್ಕೂ ತಥಾಸ್ತು ಇದೆ ಸಬ್ ಕಾನ್ಶಿಯಸ್ ಮೈಂಡ್. ನನ್ ಜೀವನದಾಗ ಏನಿಲ್ರಿ, ಎಲ್ಲ ಹಂಗೈತ್ರಿ ಹಿಂಗೈತ್ರಿ, ಅಳ್ರೋ ಕರಿರೋ ಸರ್ರೋ ಮರ್ರೋ, ಅದಕ್ಕೂ ತಥಾಸ್ತು. ಈಗ ನಿಮ್ಗೆ ಯಾವ್ದು ಬೇಕು, ಚಾಯ್ಸ್ ಯಾರು ಮಾಡ್ಬೇಕು, ನಾ ಮಾಡ್ಬೇಕಾ ನೀವು ಮಾಡ್ಬೇಕು, ಯಾರು ಮಾಡ್ಬೇಕು ಹೇಳ್ರಿ. ನಿಮ್ ಲೈಫ್ ನಿಮ್ ಕೈಯೊಳಗಿದೆ, ಎಲ್ಲರಿಗೆ ಅರ್ಥ ಆಗ್ತಾ ಇದೆ ಅಂತ ಅನ್ಕೊಂಡಿ. ನಿಮ್ ಜೀವನ ನಿಮ್ ಕೈಯೊಳಗಿದೆ. ಈ ತಥಾಸ್ತು ನಿಮ್ಗೆ ನೀವ್ ಹೇಳ್ಬೇಕಾ ನಾನ್ ಹೇಳ್ಬೇಕು, ನೀವೇ ಹೇಳ್ಬೇಕು. ಇಲ್ಲಿ ತನಕ ಏನ್ ಹೇಳಿರೋದೆಲ್ಲ ಡಿಲೀಟ್ ಮಾಡ್ರಿ. ನನ್ ಮೂರ್ ದಿನ ಟ್ರೈನಿಂಗ್ ದಾಗ ಅದೇ ಮಾಡ್ತೀನಿ, ಮೊದಲು ಡಿಲೀಟ್ ಮಾಡೋ ಕೆಲ್ಸನೇ ಇರುತ್ತೆ, 1.5 ದಿನ ನಮ್ದು ಬರೀ ಡಿಲೀಟ್ ಆಪ್ಷನ್ ತೆಗಿತೀವಿ ಅದ್ರಾಗಿಂದ. ಡಿಲೀಟ್ ಮುಗೀತದ್ ನೋಡ್ರಿ, ಅದಾದ್ಮೇಲೆ ಇನ್ಸ್ಟಾಲ್ ಮಾಡ್ತೀವಿ. ಎರಡು ಕೆಲ್ಸ ಮಾಡೋದಕ್ಕೆ 3 ದಿನ ತಗೋತದ. ಅದಕ್ಕೆ ಪ್ರತಿ ದಿನ 18 ತಾಸ್ ಕ್ಲಾಸ್ ನಡೀತದ ನಂದು, 18 ತಾಸ್. ಕೇಳೋದಕ್ಕೂ ಆಶ್ಚರ್ಯ ಅನಿಸ್ತದ, ಬಟ್ ಬಂದ್ರೆ ಗೊತ್ತಾಗುತ್ತೆ. ಬಟ್ ನಾನು ಅದಕ್ಕೆ ಹೇಳ್ತೀನಿ ನೋಡ್ರಿ, ಇದು ಖರ್ಚಿದೆ, ಫೀಸ್ ಇದೆ, ಫ್ರೀ ಕೊಡೋದಿಲ್ಲ. ಫ್ರೀ ಯಾಕಂದ್ರೆ ಕರಿಬೇವು ಕೊತ್ತಂಬರಿ ಸಿಗ್ಲತ್ತಿಲ್ಲ, ನಿಮ್ ಟ್ರೈನಿಂಗ್ ಹೆಂಗ್ ಫ್ರೀ ಕೊಡ್ಲಿ ನಾನು. ಒನ್, ಎರಡನೇದು ಯಾವಾಗ ದುಡ್ಡು ಕಟ್ತೀರಿ ನೋಡ್ರಿ, ನಿಮ್ ಸಬ್ ಕಾನ್ಶಿಯಸ್ ಮೈಂಡ್ ಅವತ್ತೇ ಆಕ್ಟಿವ್ ಆಗ್ಲಕ್ ಶುರು ಮಾಡ್ತದೆ. ಯಾಕ ಫೀಸ್ ಕಟ್ಟಿರ್ತಾರಲ್ಲ. ಈಗ ಇದಕ್ಕೆ ಹೇಳ್ತೀನಿ, ಇದೇ ಟ್ರೈನಿಂಗ್ ಇದೇ, ಇದೇನ್ ಫ್ರೀದಾಗ ಕುಂತೀರಿ ನೋಡ್ರಿ. ಇದಕ್ಕೆ 99ನೇ ಕಟ್ಟರೆ ನಿಮ್ಗೆ ಇವತ್ತಿನ ದೇವ್ರಾಣೆ 1 ಗಂಟೆ ಒಬ್ರು ಎತ್ತು ಹೋಗಲ್ಲ, ಯಾರು ಎದ್ದು ಹೋಗೋದಿಲ್ಲ. ಬಟ್ ನಮ್ಗಷ್ಟು ಸ್ವಾರ್ಥ ಇಲ್ಲ, ಗಳಿಸ್ಬೇಕು ಅನ್ನೋದಿಲ್ಲ. ನನ್ ಟ್ರಸ್ಟ್ ಬಹಳ ದೊಡ್ಡದಿದೆ, 4,000 ಜನ ಇದ್ದಾರೆ ನನ್ನ ಸ್ಟೂಡೆಂಟ್ಸ್, 4,000 ಮೆಂಬರ್ಸ್ ಇದ್ದಾರೆ. ನನಗೆ ಯಾವುದು ಕೊರತೆ ಇಲ್ಲ, ನಾನು ಮಾಡ್ತಾ ಇದ್ದೀನಿ. ಇವತ್ತು ಒಂದು ಫೋನ್ ಮಾಡಿದ್ರೆ 1,00,000 ರೂಪಾಯಿ ನನ್ನ ಅಕೌಂಟ್ ಅಲ್ಲಿ ಬರ್ತವೆ ನನ್ನ ಟ್ರಸ್ಟ್ ಅಲ್ಲಿ. ನನ್ಗೆ ಯಾವುದು ಕೊರತೆ ಇಲ್ಲ, ಕೊರತೆ ಬೀಳೋಕ್ ಸಾಧ್ಯನೂ ಇಲ್ಲ. ಬಟ್ ನಮ್ಮ ಉದ್ದೇಶ ಏನು ಅಂದ್ರ, ಪರಿವರ್ತನೆ ಮಾಡ್ಬೇಕು, ಲೈಫ್ ನಲ್ಲಿ ಚೇಂಜ್ ಆಗ್ಬೇಕು. ಯಾವ ಟ್ರೈನಿಂಗ್ ನಿಮ್ಗೆ ಇಷ್ಟೆಲ್ಲಾ ಹೇಳ್ತಾ ಇದ್ದೀನಿ, ಇದಕ್ಕೆ 1.5 ಲಕ್ಷ ಕೊಟ್ಟಿನಿ ನಾನು, 1 ರೂಪಾಯಿ 2 ರೂಪಾಯಿ ಇಲ್ಲ, 1.5 ಲಕ್ಷ ಕೊಟ್ಟು ಚಾಲೆಂಜ್ ಅನ್ನ ಫೇಸ್ ಮಾಡಿ ಕಲ್ತು ಬಂದು ಅದು ಎಷ್ಟು ಕೊಡ್ತಾ ಇದ್ದೀನಿ ಅಂತ ಕೇಳಿದ್ರ ನಿಮ್ಗೆ ಅನಿಸ್ತದೆ ಮೇಡಮ್ ಸುಳ್ಳೆ ಹೇಳತ್ತಾರೇನು ಅಂತ. 100% ಹೇಳ್ತೀನಿ, ನಿಮ್ಗೆ ನಂಬಲಿಕ್ಕೂ ಆಗೋದಿಲ್ಲ. ಅದಾದ ನಂತರ ನಮ್ಮ ಮೈಂಡ್ ಅಲ್ಲಿ ಇರುವಂತಹದ್ದು ಪವರ್ ಏನು, ನನ್ನ ಜೀವನ ಬಹಳ ಸುಂದರ ಇದೆ ಅಂತ ಯಾರು ಅನ್ಕೋತ್ರಿ ನೋಡ್ರಿ, ಅದಕ್ಕೂ ತಥಾಸ್ತು ಇದೆ. ನನ್ ಜೀವನದಾಗ ಬರೇ ಸಮಸ್ಯೆನೆ ಇವೆ ರೀ, ಒಂದ್ ಮುಗೀತು ಅದು. ನಿಮ್ಗೆ ಯಾವಾಗ್ಲೂ ಹೇಳ್ತೀನಿ, ಕಷ್ಟದವರಿಗೆ ಕಷ್ಟ ಬರ್ತಾವ, ಬೀದರ್ ಭಾಷೆನ ಸತ್ಯ ಅದನ, ಕಷ್ಟದವರಿಗೆ ಕಷ್ಟ ಬರ್ತಾವ್ರಿ. ಹಿಂಗ್ ಹೇಳಿ ಹೇಳಿ ಕಷ್ಟ ತಗೊಂಡಿರಿ ನೀವೇ, ಆಹ್ವಾನ ಮಾಡ್ಲತ್ತೀರಿ ಬರ್ರಿ ನಾನು ರೆಡಿ ಇದ್ದೀನಿ ಅಂತ. ಯಾಕಂದ್ರೆ ನಿಮ್ ಮೈಂಡ್ ಅಲ್ಲಿ ಅದೇ ಓಡಿಸ್ತಾ ಇರ್ತೀರಿ, ಕಷ್ಟದವರಿಗೆ ಕಷ್ಟ ಬರ್ತಾವ, ಕಣ್ಣೀರ್ ಇದ್ದವರಿಗೆ ಕಣ್ಣೀರು, ಬಡತನ ಇದ್ದವರಿಗೆ ಬಡತನ ಬರುತ್ತೆ. ಬರದಿಲ್ಲ ಹಂಗದು, ನೀವು ಆಹ್ವಾನ ಮಾಡಿ ಮಾಡಿ ಕರೀಲತ್ತೀರಿ. ನನಗ್ ಬಡತನ ಇದೆ ಅಂದ್ರೆ ಬಡವ್ರಿಗೆ ಬಡವರೇ ಸಹಾಯ ಮಾಡ್ತಾರ, ಮತ್ತ ಅದೊಂದ್ ತಲೆ ಆಗದ ನೋಡ್. ಬಡವ್ರಿಗೆ ಬಡವ್ರಿಗೆ ಬಡವ್ರು ಸಹಾಯ ಮಾಡಲ್ಲ, ಬಡವ್ರಿಗೆ ಶ್ರೀಮಂತರೇ ಸಹಾಯ ಮಾಡ್ತಿರ್ತಾರ. ಕೊರೋನಾ ಬಂತು ಯಾರು ಹೆಲ್ಪ್ ಮಾಡಿದ್ರು ಹೇಳ್ರಿ ನಮ್ಗೆ, ಮನಿ ಮನಿಗ್ ಬಂದು ಹೆಲ್ಪ್ ಕೊಟ್ರು ಎಲ್ಲರು, ಅಗರ್ಭ ಶ್ರೀಮಂತರೆಲ್ಲ. ನಮ್ ಮೈಂಡ್ ಪ್ಯಾಟರ್ನ್ ಇದೆ ನೋಡ್ರಿ, ಅದು ಎಲ್ಲೋ ಒಂದ್ ಕಡೆ ಗಲತ್ ಇನ್ಫಾರ್ಮೇಶನ್ ಗಳಿವೆ ನಮ್ಮಲ್ಲಿ. ನಮ್ ತಂದೆ ತಾಯಿ ಎಲ್ಲ ಕಲ್ಸ್ಕೊಟ್ರು ಶ್ರೀಮಂತರ ಜೊತೆಗೆ ಯಾವ್ದು ಸಂಬಂಧ ಕಟ್ಬೇಡ್ರಿ, ನಾವು ಸಂಬಂಧನೆ ಬೆಳೆಸಿಲ್ಲ ಅವ್ರ ಜೊತೆಗೆ, ಅವ್ರ ಜೊತೆ ಕೂಡೋದೇ ಕಲ್ತಿಲ್ಲ. ಅವ್ರಿಗೆ ಬರೇ ನಿಂದನೆ ಮಾಡೋದು, ಬೈಯೋದು, ಚುಚ್ಚು ಮಾತಾಡೋದು, ಅವ್ರಿಗೆ ಹಂಗಿಸ್ ಮಾತಾಡೋದು ಮಾಡಿದೀವಿ. ಇವತ್ತು ಬಡತನವನ್ನೇ ಅನುಭವಿಸ್ಲತ್ತೀನಿ ನಾನಂತೀನಿ, ಎಲ್ಲ ಬಿಡ್ರಿ ಫ್ರೆಂಡ್ಶಿಪ್ ಮಾಡ್ರ ಅವ್ರ ಜೊತೆ. ಒಂದ್ ವರ್ಷ ನೀವು ಏನು ಮಾಡ್ಬೇಡ್ರಿ, ಒಂದ್ ವರ್ಷ ಅಗರ್ಭ ಶ್ರೀಮಂತ ಬೆಸ್ಟ್ ಬೆಸ್ಟ್ ಇರುವಂತ ಒಬ್ಬ ಬಿಸ್ನೆಸ್ ಮ್ಯಾನ್ ಜೊತೆಗೆ ಫ್ರೆಂಡ್ಶಿಪ್ ಮಾಡ್ರಿ, ಅವ್ನ ಸಂಗಡ ಸುಮ್ಮನ್ ಕೂಡ್ರಿ. ಒಂದ್ ವರ್ಷನಾಗ ಸೆಕೆಂಡ್ ಬಿಸ್ನೆಸ್ ಮ್ಯಾನ್ ನೀವೇ ಐತ್ರಿ, ನಾನ್ ಮಾಡಿದಿದೆ. ಇವತ್ತಿಗೂ ನಾ ಯಾ ಕಾಂಜಿ ಪಿಂಜಿ ಸರಿ ಇರಂಗಿಲ್ಲ, ನಾ ಅಂತವ್ರ ಇಂಥವ್ರು ಯಾರು ಇಲ್ಲ ನನ್ ಬಲ್ಲಿ, ನನಗ್ ಮಾತಾಡೋದ್ ದಮ್ಮಿರ ಯಾರ ಬಲ್ಲಿಲ್ಲ. ನಿಮ್ಗೆ ಹೇಳ್ತೀನಿ, ಆ ಲೆವೆಲ್ ರೀಚ್ ಮಾಡೀನಿ.
ಇವತ್ತಿಗೂ ನನ್ನ ಟ್ರೈನರ್ಸ್ ಇದಾರೆ ನೋಡ್ರಿ, ನನ್ನ ಸುತ್ತ ಇರುವಂತ ಟ್ರೈನರ್ಸ್ ಮಿನಿಮಮ್ 10 ರಿಂದ 15 ಲಕ್ಷ ಗಳಿಸ್ತಾರೆ ನನ್ನ ಟ್ರೈನರ್ಸ್. ಅಂತವ್ರ ಜೊತೆಗೆ ನನ್ನ ಫ್ರೆಂಡ್ ಸಿಕ್ಕಿದ. ನೀವು ಅದಕ್ಕೆ ಡಿಸೈಡ್ ಮಾಡ್ರಿ ಇವತ್ತು ನಿಮ್ಗೆ ಏನ್ ಬೇಕು ಅಂತ. ಇಲ್ಲ ನೀವು ಎಲ್ಲಿದ್ರಿ ಅಲ್ಲೇ ಇರ್ತಾ ಅಂದ್ರೆ ಆರಾಮ್ಸೆ ಇರಿ, ಎಲ್ಲಿ ತಕ ಇಲ್ಲಿ ತಕ ಬಂದಿರಿ ಹಿಂಗೆ ಮುಂದೋಯ್ತು, ಏನ್ ಫರಕ್ ಬೀಳಲ್ಲ, ದೇವ್ರನ್ನ ಬಿಡ್ರಿ ನಿಮಗೂ. ಬಟ್ ನಾನ್ ಅಂತೀನಿ ಅಚೀವ್ಮೆಂಟ್ ಮಾಡಿ, ಲೈಫ್ ನಾಗ್ ಚೇಂಜ್ ಆಗ್, ಅವಾಗ ಮಾತ್ರ ಏನು ಒಂದು ಸಾಧ್ಯತೆಗಳಿವೆ ನೋಡ್ರಿ, ಅವು ನಿಮ್ಮ ಮುಂದೆ ಒಯ್ಯೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ಯಾವಾಗ್ಲೂ ಲೈಫ್ ನಲ್ಲಿ ಬಹಳ ಚೆನ್ನಾಗಿದ್ದೀನಿ ಅಂತ ಹೇಳಿ. ನಾವು ಮತ್ತೊಂದು ಹೇಳ್ತೀನಿ, ಹೆಣ್ಮಕ್ಳು ದೊಡ್ಡ ಸಮಸ್ಯೆ ಏನು, ಯಾರೋ ಒಬ್ರು ಫೋನ್ ಮಾಡ್ತಾರ ಫಸ್ಟ್ ಕೇಳ್ತಾರ ಏನು ಹೆಂಗಿದೆ, ಏಯ್ ಬಾ ಚಂದಿದ್ದೀನಿ ಬಾ ಚಂದಿದ್ದೀನಿ, 10 ನಿಮಿಷ ಆಯ್ತಾ ಅಳ್ಳಕ್ ಶುರು ಮಾಡಿ. ಗಂಡಂದು ಹೇಳದೆ, ಅತ್ತಿದ್ ಹೇಳದೆ, ಮಾವಂದು ಹೇಳದೆ, ಮಕ್ಕಳದ್ ಹೇಳದೆ, ಮತ್ತೆ ಅಕ್ಕಿ ಮತ್ತೆ ಇನ್ನೊಂದಿಷ್ಟು ಪ್ರೋತ್ಸಾಹ ಮಾಡ್ತಾಳೆ, ಅಕ್ಕಿನ ಮನೆದೆಲ್ಲ ಹೇಳ್ಕೊ, ಅರ್ಧ ತಾಸು ಹೋಗ್ಬಿಡುತ್ತೆ. ಈ ವೈಬ್ರೇಷನ್ ಏನ್ ಕೆಲಸ ಮಾಡ್ತಾವೆ ಹೇಳ್ರಿ. ಸೊ ಹಾಗಾಗಿ ಹೇಳ್ತೀನಿ, ಯಾವತ್ತೂ ವೀಕ್ ಪಾಯಿಂಟ್ ಮೇಲೆ ಫೋಕಸ್ ಮಾಡ್ಬೇಡ್ರಿ, ಸ್ಟ್ರಾಂಗ್ ಪಾಯಿಂಟ್ ಮೇಲೆ ಫೋಕಸ್ ಮಾಡಿ. ಎಲ್ಲಾರ ಹತ್ರ ವೀಕ್ನೆಸ್ ಇದೆ, ನಾನು ಎಷ್ಟು ಮಾತಾಡತೀನಿ ಅಂದ್ರೆ ನಾನು ಸ್ಟ್ರಾಂಗ್ ಇದ್ದೀನಿ ಅಂತಿಲ್ಲ, ನಾನು ಕೆಲವೊಂದು ಪಾಯಿಂಟ್ ಅಲ್ಲಿ ವೀಕ್ ಇದ್ದೀನಿ. ಬಟ್ ನನ್ನ ಫೋಕಸ್ ಯಾವ್ದ್ರ ಮೇಲೆ ಮಾಡ್ಲತ್ತೀನಿ, ಸ್ಟ್ರಾಂಗ್ ಪಾಯಿಂಟ್ ಮೇಲೆ ಮಾಡ್ಲತ್ತೀನಿ. ಅದಕ್ಕೆ ನೀವು ಯಾವಾಗ್ಲೂ ಸ್ಟ್ರಾಂಗ್ ಪಾಯಿಂಟ್ ಮೇಲೆ ಫೋಕಸ್ ಮಾಡ್ರಿ. ನಾನು ಸೋತೀನಿ, ನನಗೆ ಹಂಗಾಯ್ತು ಹಿಂಗಾಯ್ತು, ನೋ ಇವತ್ತು ಹಿಂಗಿರ್ಬೋದು, ನಾಳೆ ಇಡೀ ಜಗತ್ತು ನಿಮ್ಮ ಮುಷ್ಟಿಯಲ್ಲಿ ಇರುತ್ತೆ, ಇಡೀ ಜಗತ್ತು. ನೆಪೋಲಿಯನ್ ಬೋನಾಪಾರ್ಟ್ ಎಲ್ಲರಿಗೂ ಗೊತ್ತಾ? ಎಲ್ಲಾರು ಕೇಳಿರ್ಬೇಕು ಹಿಸ್ಟ್ರಿ, ಎಲ್ಲರಿಗೂ ಕೇಳಿರಿ ನೆಪೋಲಿಯನ್ ಬೋನಾಪಾರ್ಟ್. ಹಾ, ನೆಪೋಲಿಯನ್ ಬೋನಾಪಾರ್ಟು ಸಣ್ಣ ಹುಡುಗ ಇದ್ದಿರ್ತಾನಂತ ಒಂದು 10 ವರ್ಷದ. ಅವಾಗ ಒಬ್ಬ ಪಂಚಾಂಗ ನೋಡೋ ವ್ಯಕ್ತಿ ಬಂದಿರ್ತಾನಂತ, ಅವಾಗ ಎಲ್ಲಾರು ಕೈ ತೋರಿಸ್ತಾರಂತ ಅವ್ರು ಎಲ್ಲಾರು ಭವಿಷ್ಯ. ಅವಾಗ ಬೋನಾಪಾರ್ಟ್ ಏನ್ ಮಾಡ್ತಾನಂದ್ರ ಆ ಭವಿಷ್ಯವನ್ನ ತೋರಿಸೋದಕ್ಕೆ ಕೈದಾಗ ಕೊಡ್ತಾನ. ಅವಾಗ ಅವ ನಗ್ತಾನಂತ ಭವಿಷ್ಯ ನೋಡ, ಅವ ಕೇಳ್ತಾನಂತ ಏನ್ ಬೇಕಾಗ್ಯದ, ಅವ ಹೇಳ್ತಾನಂತ ಇಡೀ ದೇಶವನ್ನ ನಾನ್ ಗೆಲ್ಬೇಕಾಗ್ಯದ, ಆ ಗೆಲುವಿನ ಗೆರೆ ನನ್ ಕೈಯೊಳಗದ ಇಲ್ಲ ನೋಡು ಅಂತ. ಅವಾಗ ಅವ ಜ್ಯೋತಿಷಿ ನೋಡಿ ಹೇಳ್ತಾನಂತ, ನಿನ್ ಕೈಯೊಳಗ್ ಗೆಲುವಿನ ಗೆರೆನೆ ಇಲ್ಲ, ನೀನ್ ಗೆಲ್ಲೋದಿಲ್ಲ. ಅವಾಗ ಇವ ಕೇಳ್ತಾನಂತ ಗೆಲುವಿನ ಗೆರೆ ಅಂದ್ರೆ ಹೆಂಗ್ ಇರ್ತದ, ಎಲ್ಲಿಂದ ಶುರು ಆಗುತ್ತೆ ಹೇಳು ಅಂತ. ಅವ ಹೇಳ್ತಾನಂತ ಇಲ್ಲಿ ನಿಂಗ್ ಶುರು ಆಗುತ್ತೆ ಅಂತ. ಅವ್ನ ಏನ್ ಮಾಡ್ತಾನಂತರ ಬಾಜು ಒಂದ್ ರೇಜರ್, ರೇಜರ್ ಪತ್ತಿ ಇರ್ತದ, ಆ ರೇಜರ್ ತಗೊಂಡ್ ಹಿಂಗ್ ಕೊರ್ಸ್ತಾನ ಈ ಕಡೆಯಿಂದ ಆ ಕಡೆ ರಕ್ತ ಬರ್ಲಕ್ಷ್ಮಿ. ಅವ ಅವಾಗ ತೋರಿಸ್ತಾನಂತ ನೋಡು, ಜಯದ ಗೆರೆ ನಾನೇ ರೆಡಿ ಮಾಡಿ. ಇದು ಪವರ್ ಆಫ್ ಸಬ್ ಕಾನ್ಶಿಯಸ್ ಮೈಂಡ್. ಡಿಸೈಡ್ ಮಾಡ್ರಿ ನೀವು ಇವತ್ತಿನ ತನಕ ಹಣೆ ಬಾರ್ ಚಂದಿಲ್ಲ ಅಂತ ಡಿಸೈಡ್ ಮಾಡಿರಿ, ಈ ಕ್ಷಣದಿಂದ ಹೇಳ್ರಿ ನನ್ನ ಹಣೆ ಬಾರ್ ಬಾಳ ಚಂದದ ಅಂತ. ಅರೆ ನೀವೇನ್ ಜಗತ್ತು ನೋಡ್ಲತ್ತೀರಿ, ಜಗತ್ತು ನೋಡ್ಲಾರ್ದಂತ ಕೋಟ್ಯಾಂತರ ಜನ ನಮ್ ಜಗತ್ತಲ್ಲಿದ್ದಾರೆ, ಅವ್ರಿಗಿಂತಾರ ನೀವು ಬೆಸ್ಟ್ ಇದ್ರಲ್ಲ ಹೇಳ್ರಿ ನನ್ಗೆ. ಮನೆಯೊಳಗಿಂದ ಹೊರಗ್ ಹೋಗ್ಬೇಕಂದ್ರ ಒಂದ್ ಒಂದ್ ಕಟ್ಗಿ ಸಹಾರ ಬೇಕವ್ರಿ, ವಿಕಲ ಚೇತನದಿಂದ ಬಳಲ್ತಾ ಇದ್ದಾರೆ. ಇವತ್ ನಾವ್ ಎಲ್ಲಿಗ್ ಬೇಕು ಅಲ್ಲಿಗ್ ಹೋಗ್ತಿವಿ, ಎಲ್ಲಿಗ್ ಬೇಕು ಅಲ್ಲಿಗ್ ಬರ್ತೀವಿ, ಮತ್ತೇನ್ ಹಣೆ ಬರ್ಬೇಕು ನಮ್ಗೆ ಹೇಳ್ರಿ. ನಮ್ ಬಾಡಿ, ನಮ್ ಶರೀರ ಇದೆ ನೋಡ್ರಿ, ನಮ್ ಶರೀರ ಮಿನಿಮಮ್ 4 ರಿಂದ 5 ಕೋಟಿ ರೂಪಾಯಿಗೆ ಮಾರಾಟ ಆಯ್ತದ. ಯಾರಾದ್ರೂ ಇದ್ರ ಬರ್ರಿ ನಂಬಲ್ಲಿ, ನಾ ಪೂರಾ ಮಾರಾಕ್ತೀನಿ ನಿಮ್ಗೆ ಪೀಸ್ ಪೀಸ್ ಮಾಡಿ. ನಿಮ್ಗೆ ಎಷ್ಟು ರೊಕ್ಕ ಬೇಕಾಸ್ಕೊಡ್ತೀನಿ, ಖಾಲಿ ಒಂದ್ ಕೈ ಕುಡ್ಸಾಕ್, ಒಂದ್ ಕಿಡ್ನಿ ತೆಗೊಂಬರ್ರಿ, ಎಲ್ಲಿಗೆ ಹತ್ತಲ್ ನೋಡಣ ರೀ. ಅದು ಮೈಂಡ್ ಸೆಟ್ ಹಂಗ್ ಮಾಡ್ಕೊಂಡಿರಿ ನೀವು. ನಾ ದೇವ್ರಾಣೆ ಹೇಳ್ತೀನಿ, ನಂದು ಹಿಂಗೆ ನಾ ಇಷ್ಟು ಹೇಳತ್ತೀನಿ ಅಂದ್ರೆ ನನ್ ಪೂರ್ವದಿಂದ ಹಿಂಗೆ ಇದ್ದೀನಿ ಅಂತಿಲ್ಲ, ನಾನು ಇದೆಲ್ಲ ಅನುಭವಿಸಿನಿ. ಸಾಮಾನ್ಯ ಜೀವನ ಹೆಂಗಿರುತ್ತೆ, ಬಡತನ ಹೆಂಗಿರುತ್ತೆ, ಬಡತನದಲ್ಲಿರುವಂತಹ ಮೈಂಡ್ ಸೆಟ್ ಯಾವ ರೀತಿ ಇರುತ್ತೆ, ಮಿನಿಮಮ್ ಲೆವೆಲ್ದಾಗ ಇದ್ದಾಗ ಯಾವ ರೀತಿ ಇರುತ್ತೆ, ಮಧ್ಯಮ ವರ್ಗದಲ್ಲಿ ಬಂದಾಗ ಯಾವ ರೀತಿ, ಇದೆಲ್ಲ ಅನುಭವಿಸಿನಿ ನಾನು. ಅದಕ್ಕೆ ನನಗೆ ಇಷ್ಟು ಸ್ಪಷ್ಟವಾಗಿ ನಾನು ಹೇಳತ್ತೀನಿ, ಅದಕ್ಕೆ ಹೇಳ್ತೀನಿ ನೀವು ಚೇಂಜ್ ಆಗ್ರಿ. ಲೈಫ್ ನಲ್ಲಿ ನೀವು ಪರಿವರ್ತನೆ ಆಗಿಲ್ಲ ಅಂದ್ರ ಯಾರಿಗೂ ಬೇಕಿಲ್ಲ ನೋಡ್ರಿ ನೀವು ಚೇಂಜ್ ಆಗೋದು, ಯಾರಿಗೂ ಬೇಕಾಗಿಲ್ಲ. ಯಾರು ಯಾರ ಉದ್ದೇಶನೂ ಇಲ್ಲ, ನೀವು ಬೆಳಿಬೇಕು, ನೀವು ಗ್ರೇಟ್ ಪರ್ಸನ್ ಆಗ್ಬೇಕು, ನೀವು ದೊಡ್ಡ ವ್ಯಕ್ತಿ ಆಗ್ಬೇಕು, ಯಾರಿಗೂ ಬೇಕಿಲ್ಲ. ಉಲ್ಟಾ ನೀವು ಫೋನ್ ಮಾಡಿ ಹೇಳ್ರಿ 3 ದಿನ ಟ್ರೈನಿಂಗ್ ನಡೆದಿರಿ ಅಂದ್ರೆ ನಿಮ್ಗೆಲ್ಲಾರು ಬೈತಾರ, ಸುಮ್ ಕೊಡ್ರಿ ಏನ್ ಮಾಡ್ತೀರಿ ಟ್ರೈನಿಂಗ್ ತಗೊಂಡು, ಅದೆಲ್ಲ ಆಗಲ್ಲ ಹೋಗಲ್ಲ. ಹಿಂಗ್ ಹೇಳೋರೆ ಇದ್ದಾರೆ ಹೊರತಾಗಿ ನೀವು ಮಾಡ್ರಿ ಅಂತ ಹೇಳೋದಿಲ್ಲ. ಯಾಕೆ ಹೇಳೋದಿಲ್ಲ ಅಂದ್ರೆ ಅವರೇ ಮಾಡಿಲ್ಲ ನಿಮ್ಗೇನ್ ಹೇಳ್ತಾರ, ನಿಮ್ ಗೊತ್ತ. ನಾವು ಸಜೆಷನ್ ಯಾರ ಹತ್ರ ತಗೋತೀವಿ ಅಂದ್ರ, ಯಾರಿಗಾದ್ರೂ ಫೀಲ್ಡೇ ಗೊತ್ತಿಲ್ಲ ಅವ್ರ ಹತ್ರ ಹೋಗಿ ಸಜೆಷನ್ ತಗೋತೀವಿ. ಒಬ್ಬ ವ್ಯಕ್ತಿ ಬಿಸ್ನೆಸ್ ಏ ಗೊತ್ತಿಲ್ಲ, ಅವ್ನಿ ಅವ್ನ ಮನಿಗೆ ಹೋಗಿ ಕೇಳ್ತ್ರಿ ಬಿಸ್ನೆಸ್ ಮಾಡಿದ್ರೆ ನಡೀತೆ ಅವ ಅಂತ ಮೊದ್ಲು ಮಾಡ್ಬೇಡ್ರಿ ಅಂತ. ಯಾಕೆ ಹೇಳ್ತಾನ, ಅವ ಮಾಡೇ ಇಲ್ಲ, ಅವನಿಗಾದ್ರೂ ಅನುಭವ ಇಲ್ಲ. ಹಾಗಾಗಿ ನಿಮ್ಗೆ ಹೇಳ್ತೀನಿ, ಸರಿಯಾದ ಗೈಡ್ ನಿಮಗ್ ಸಿಗ್ಲಿಲ್ಲ, ಸರಿಯಾದ ಕೋಚ್ ಸಿಗ್ಲಿಲ್ಲ, ಸರಿಯಾದ ಮೆಂಟರ್ ಸಿಗ್ಲಿಲ್ಲ ನೋಡ್ರಿ, ನಿಮ್ ಮುಗಿತ್ ಲೈಫ್, ಎಲ್ಲೂ ಏನು ವರ್ಕ್ ಆಗು. ಸೊ ಹಾಗಾಗಿ ಚಾಯ್ಸ್ ಯಾರ ಮೇಲಿದೆ ಅಂದ್ರ ನಿಮ್ಮ ಮೇಲಿದೆ, ಓಕೆನಾ. ಸೊ ಈಗ ನಾನು ಯಾರ್ಯಾರಿಗ ಅನಿಸ್ತದ ಇಲ್ಲಿ ತನಕ ನನ್ನ ಟಾಪಿಕ್ ಅನ್ನ ನಾನು ಕವರ್ ಮಾಡಿದ್ದೀನಿ, ಇನ್ನೊಂದ್ 2 ಸ್ಲೈಡ್. ಎಸ್, ಸೊ ಒಂದು ವಾಕ್ಯ ಇದೆ ನೋಡ್ರಿ, ಮನುಷ್ಯ ಜೋ ಸೋಚತಾ ಹೇ ಔರ್ ಮಾನ್ತಾ ಹೇ ವಹಾ ಪಾತಾ ಬಿ ಹೇ. ಅಂದ್ರ ನಾವ್ ಏನನ್ನ ಯೋಚನೆ ಮಾಡ್ತೀವಿ ಮತ್ ಏನನ್ನ ಸ್ವೀಕಾರ ಮಾಡ್ತೀವಿ ನೋಡ್ರಿ, ಅಂದ್ರೆ ಒಪ್ಪಿಗೆ ಮಾಡ್ಕೋತೀವಿ ನೋಡ್ರಿ, ಅದನ್ನ ನಾವು ಪಡ್ಕೊಳ್ತೀವಿ ಅಂತ. ಮನುಷ್ಯನ ಹತ್ರ ಆ ಶಕ್ತಿ ಇದೆ, ಯಾವ್ದನ್ನ ಯೋಚನೆ ಮಾಡ್ತಾನೆ ನೋಡ್ರಿ ಮತ್ತೆ ಯಾವ್ದನ್ನ ಸ್ವೀಕಾರ ಮಾಡ್ತಾನೆ ನೋಡ್ರಿ, ಅದನ್ನ ಅವನು ಸಂಪೂರ್ಣ ಪಡ್ಕೊಳ್ತಾನೆ. ಆ ಶಕ್ತಿ ಯಾರ ಹತ್ರ ಇದೆ ಅಂದ್ರ
ಮನುಷ್ಯನ ಹತ್ರ ಇದೆ. ಹಾಗಾಗಿ ನಿಮ್ಮನ್ನ ನೀವು ಪರಿವರ್ತನೆ ಮಾಡುವಂತ ಪ್ರಯತ್ನವನ್ನ ಮಾಡ್ರಿ. ನೀವು ಈ ಸಾಲಿಗೆ ನಿಲ್ಬೇಕಂತ ಇವತ್ತು ಡಿಸೈಡ್ ಮಾಡ್ರಿ. ನಿಮ್ಗೆ ನಿಲ್ಸೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅದಾದ ನಂತರ ನಮ್ಮ ಟ್ರೈನಿಂಗ್ ನಲ್ಲಿ ಸೀಕ್ರೆಟ್ ಆಫ್ ಸಕ್ಸಸ್, ಸಕ್ಸಸ್ ನ ಸಾಕಷ್ಟು ಸೀಕ್ರೆಟ್ ಗಳನ್ನ ನಿಮ್ಗೆ ಹೇಳ್ತೀನಿ. ಪ್ರತಿಯೊಂದನ್ನ ಯಾವುದು ಹೈಡ್ ಮಾಡೋದಿಲ್ಲ. ನಾನು ಅದೇ ಹೇಳಿದ್ಲ, ಒಂದು ಪವರ್ ಆಫ್ ಕೋಚ್, ಕೋಚ್ ನ ಅವಶ್ಯಕತೆ ನಮ್ಗೆ ಯಾಕಿದೆ ಅಂತ ನಿಮ್ಗೆಲ್ಲರಿಗೆ ಹೇಳ್ತೀನಿ. ನೋಡಿ, ಸಚಿನ್ ತೆಂಡೂಲ್ಕರ್ ನಾವು ನೋಡ್ತೀವಿ, ಸುಮಾರು ಒಂದು 6 ವರ್ಷದ ಸಚಿನ್ ತೆಂಡೂಲ್ಕರ್ ಮಗು ಆಗಿದ್ದಾಗ ರಮಾಕಾಂತ್ ಆಚಾರ್ಯ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಸಣ್ಣದೊಂದು ಬ್ಯಾಟ್ ಮಾಡಿ ತಂದು ಕೊಡ್ತಾರೆ ಮಗುವಿಗೆ. ಇವತ್ತಿಗೂ ಅವರೇ ಕೋಚ್ ಇದ್ದಾರೆ. ವಿದೌಟ್ ಕೋಚ್ ಸಚಿನ್ ತೆಂಡೂಲ್ಕರ್ ಆಗ್ಲಿಲ್ಲ. ರಾಮನಿಗೆ ನಾವು ದೇವ್ರಂತೀವಿ, ದೇವರಿಗೂ ಗುರು ಇದ್ದಾನೆ. ಕೃಷ್ಣನಿಗೂ ಗುರು ಇದ್ದರು. ನಾವು ಗುರು ಇಲ್ಲ, ಶಿಷ್ಯ ಇಲ್ಲ, ನಡೆದಿದೇವೆ ಎಲ್ಲ ನಮ್ದೇದ್ ಅಂತ ಹೇಳಿ. ಏನು ಗೋಲ ಇಲ್ಲ ನಮ್ಮ ಹತ್ರ, ಹೋಗೋ ದಾರಿನೇ ಗೊತ್ತಿಲ್ಲ. ನಡೆದೀವಿ ನಡೆದೀವಿ, ಕತ್ಲಿಗೆ ಹೋಗ್ತೀವಿ, ಬೆಳಕಿಗೆ ಹೋಗ್ತೀವಿ, ಯಾವುದೂ ಇಲ್ಲ ನಮ್ಮ ಹತ್ರ. ನಮ್ಗೆ ಹಿಂದೂ ಇಲ್ಲ, ಮುಂದೂ ಇಲ್ಲ. ಅದಕ್ಕೆ ಹೇಳ್ತೀನಿ ನೋಡ್ರಿ, ನಾವು ಜೀವನದಲ್ಲಿ, ನಾನಂತೂ ಹಿಂಗ್ ಅನ್ಕೊಂಡಿ ನೋಡ್ರಿ, ನನ್ನ ಲೈಫ್ನ ನಾನು ಒಂದಿನ ಕಣ್ ಮುಚ್ಚದಂತ ತಿಳ್ಕೊರಿ. ಒಂದಿನ ಹಿಂಗ್ ಶಾಶ್ವತವಾಗಿ ಕಣ್ ಮುಚ್ಚದಂದ್ರ ಯಾರ ಯಾರ ಕಿವಿಯಾಗಿ ಬರ್ತದ ನೋಡ್ರಿ, ಕಣ್ ಮುಚ್ಚ್ಯಾರಂತ ಅವತ್ತು ಎಲ್ಲಾರ ಕಣ್ಣಾಗ ನೀರ್ ಬರ್ಬೇಕು. ಇದು ನನ್ನ ಅಚೀವ್ಮೆಂಟ್ ಅನ್ಕೊಂಡಿನಿ. ಇಂಥ ಸಾಧನೆ ಮಾಡ್ರಿ ನೋಡ್ರಿ, ಸಮಾಜ ನಿಮ್ ಸಲುವಾಗಿ ವೇಟ್ ಮಾಡ್ತಾ ಇದೆ. ನನ್ ಟ್ರೈನಿಂಗ್ ಸೆಂಟರ್ ಇದೆ ನೋಡ್ರಿ, ಒಂದ್ ಸೋಷಿಯಲ್ ವರ್ಕ್ ಇದೆ. ಇವತ್ ಅದೆಷ್ಟು ಕೋಟ್ಯಾಂತರ ಜನ ನೊಂದವರು ಬೆಂದವರು ನಿಮ್ ಸಲುವಾಗಿ ಕಾಯ್ಕೋತ್ ಕುಂತಾರೆ. ಯಾರು ಅದಕ್ ಬರ್ತಾರ, ನನ್ಗೆ ಸಹಾಯ ಮಾಡ್ತಾರ, ನನ್ ಜೀವನ ಪರಿವರ್ತನೆ ಮಾಡ್ತಾರ. ನಾವ್ ಪರಿವರ್ತನೆ ಮಾಡೋರೆಲ್ಲ ನಮ್ ಪರಿವರ್ತನೆನೆ ಆಗಿಲ್ಲ, ಇನ್ನ ಅವ್ರದೇನ್ ಪರಿವರ್ತನೆ ಮಾಡ್ತೀವಿ ಹೇಳಿ. ಹಾಗಾಗಿ ಹೇಳ್ತೀನಿ ನೋಡ್ರಿ, ಸ್ವಾರ್ಥದ ಜಗತ್ತು ಆ ಚೌಕಟ್ಟು ಅದ ನೋಡ್ರಿ, ಅದು ದಾಟಿ ಹೊರಗ್ ಬರ್ರಿ. ಇವತ್ತಿಗೂ ಒಂದ್ ಮಾತು ಹೇಳ್ತೀನಿ ನೋಡ್ರಿ, ಇಷ್ಟೆಲ್ಲ ನಮ್ ಸಂಸಾರ ಮನಿ ಎಲ್ಲಾದ್ರೂ ಸಲೀನ್ ಮಾಡಿದೀವಿ, ಒಂದ್ ಥ್ಯಾಂಕ್ ಯು ಯಾರ ಹೇಳೇವೆನ್ ಹೇಳ್ರಿ ನಮ್ಮ ಮನೆಯಾಗೆ. ಗಂಡನ್ ಸಲಿನ್ ಓ 25 ವರ್ಷ ಐತಿ ನನ್ ಸಂಸಾರ ಮನಿ, ಒಂದ್ ಥ್ಯಾಂಕ್ ಯು ಇಲ್ಲ. ಉಲ್ಟಾ ಮತ್ ನಿಂದ ಮಾಡೋದು, ಹಂಗೆ ಮಾಡ್ದಿ ಹಿಂಗೆ ಮಾಡ್ದಿ. ಮತ್ ಅತ್ತಿ ಬೈಯದೆ, ನೆಗಣಿ ಬೈಯದೆ, ಬಾವು ಬೈರಿ, ಮೈದುನ್ ಬೈರಿ, ಎಲ್ಲಾರು ಬೈಸ್ಕೋ ಎಲ್ಲಾರ. ಒಂದ್ ಥ್ಯಾಂಕ್ ಯು ಇಲ್ಲ. ಥ್ಯಾಂಕ್ಲೆಸ್ ಜಾಬ್ ಮಾಡ್ಲತ್ತೀವಿ ನಾವೆಲ್ಲಾರು, ನೀವು ನಾನು. ನನಗೆ ಯಾವತ್ ತಿಳಿತು ನೋಡ್ರಿ, ಇವ್ ಕ್ರಿಯೇಟ್ ಮಾಡಿ ಇಟ್ಟೇದ ಅಂತ ಹೇಳಿ ಅವಾಗೆ ಹೊರಗ್ ಬಂದ ನಾ. ಏ ನಡ್ರ ಕಣ್, ಇರೋ ತನಕ ನಡೀತದ ಮನೆ ನಿಮಿತ್ತಿಗಿದ್ರೆ ಸಾಕು. ಸಮಾಜಕ್ಕೆ ಏನಾದ್ರು ಮಾಡಿ, ಸಮಾಜ ಒಂದಿನ ನನ್ಗೆ ನೆನ್ಪು ಮಾಡ್ಬೇಕು ನೋಡ್ರಿ. ಇವತ್ತಿಗೂ ಮನೆ ಮನೆಯಲ್ಲಿ ಬಸವೇಶ್ವರ ಫೋಟೋ ಇದೆ ನಮ್ಮಲ್ಲಿ, ಯಾಕಿದೆ ಹೇಳ್ರಿ? ಸಮಾಜಕ್ಕಾಗಿ ದುಡಿದ್ರು ಅವರು. ಅಂಬೇಡ್ಕರ್ನ ನೆನಪು ಮಾಡ್ತೀವಿ ಇವತ್ ನಾ ಇಷ್ಟು ಗಟ್ಟಿಯಾಗಿ ಕುಂತು ಮಾತು ಹೇಳ್ತೀನಿ ನೋಡ್ರಿ. ನನಗ್ ಶಿಕ್ಷಣದ ಹಕ್ಕು ಕೊಟ್ಟರು ಅವ್ರ ಹೆಣ್ಮಕ್ಳಿಗೆ, ಯಾರು ಮಾಡ್ಲಾರ್ದಂತ ಕೆಲಸ ಮಾಡಿದ್ರು ಇವತ್ ಅದಕ್ಕೆ ದೇವ್ರವ್ರು. ಗೌತಮ್ ಬುದ್ಧರು ನೋಡ್ರಿ, ಮನೆಯನ್ನ ತ್ಯಾಗ ಮಾಡಿ ಹೋದ್ರು ಜೀವನದಲ್ಲಿ ಶಾಂತಿ ನೆಮ್ಮದಿ ಎಷ್ಟು ಇಂಪಾರ್ಟೆಂಟ್ ಅದಂತ ಕಲಿಸ್ಕೊಟ್ರು. ಸೊ ಈಗ ಇವತ್ತು ಯಾರ ಸರದಿ ಇದೆ ಅಂದ್ರೆ, ಇವತ್ ನಿಮ್ ಸರದಿ ಇದೆ, ನೀವೇನ್ ಮಾಡ್ತೀರಿ ಅಂತ. ನಾವು ಬರೀ ಅವ್ರಿಗೆ ನೆನಪ್ ಮಾಡ್ಕೊಳ್ಳೋದ್ರಿಂದ, ಅವ್ರಿಗೆ ಹಾರ್ ಹಾಕೋದ್ರಿಂದ ಚೇಂಜ್ ಆಗೋದಿಲ್ಲ. ಅವ್ರ ಮಾರ್ಗ ಇದೆ ನೋಡ್ರಿ, ಅದನ್ನ ನಡೆಯೋದಕ್ಕೆ ಕಲಿಬೇಕು ನಾವು. ಈಗ ಅವ್ರೆಲ್ಲ ಆತ್ಮಗಳು ಭಾರಿ ಪರೇಷಾನ್ ಇದಿರ್ಬೇಕು, ಏನ್ ಮಾಡತ್ತಾವ ಇವೆಲ್ಲ ಅಂತ. ಬಡದಾಡೋದು, ಗುದ್ದಾಡೋದು ಮನೇಲಿ ಹೊರಗ ಎಲ್ಲಾರು. ನನಗೆ ಹೇಳ್ತೀನಿ ದೇವ್ರಾಣೆ, ಎಲ್ಲಾ ಮಹಾತ್ಮರಿ ದೊಡ್ಡ ಟೆನ್ಷನ್ ನಿಮ್ ಮೊಬೈಲ್. ಇವ್ ನಮ್ಮ ಮಕ್ಕಳು ಏನ್ ಮಾಡತ್ತಾವ, ಮೊಬೈಲ್ ಬಿಟ್ಟು ಹೊರಗೆ ಬರಲ್ಲ. ಎಲ್ಲ ಅದ್ರೊಳಗೆ ಹುಡುಕ್ರಿ, ಸರ್ಚಿಂಗ್ ಸರ್ಚಿಂಗ್, ಎಲ್ ನಿಲ್ಲೋದ್ರಿ? ಬರೀ ಸ್ಕ್ರೋಲ್ ಮಾಡೋದು, ಹುಡುಕೋದು ಒಂದು ಇಲ್ಲ, ಕಲಿಯೋದು ಒಂದು ಇಲ್ಲ, ತಾಳ್ಮೆ ಪೇಷನ್ಸ್ ಅಂತೂ ಮೊದಲೇ ಇಲ್ಲ. ಹೆಂಗ್ ಉದ್ಧಾರ ಆಗ್ತೀವಿ ಹೇಳ್ರಿ? ಸೊ ಹಾಗಾಗಿ ಹೇಳ್ತೀನಿ ನೋಡ್ರಿ, ನಿಮ್ ಸಲುವಾಗಿ ನೀವು 3 ದಿನ ಟೈಮ್ ತೆಗ್ದಿಲ್ಲ ಅಂದ್ರ 100 ವರ್ಷ ಪಶ್ಚಾತ್ತಾಪ ಪಡ್ತೀರಿ. ಮತ್ ನಾನ್ ಬೇಗ ಬೇಗನ ಮಾಡ್ಲಿಕ್ಕೆ ಆಗೋದಿಲ್ಲ, ಇದು ನಂದೆಲ್ಲ ಸಿಸ್ಟಮ್ ಬಹಳಷ್ಟು ಚೇಂಜ್ ಇವೆ. ಸೊ ಹಾಗಾಗಿ ಇವತ್ತು ಡಿಸೈಡ್ ಮಾಡ್ರಿ, ನಿಮ್ಗೂ ಒಬ್ಬ ಕೋಚ್ ನ ಅಗತ್ಯ ಇದೇನಾ ಇಲ್ಲ. ನಿಮ್ಗೆ ಗೊತ್ತಾ, ಎಲ್ಲಕ್ಕ ದೊಡ್ಡ ಪ್ಲಾಟ್ಫಾರ್ಮ್ ಯಾವುದು ಅಂದ್ರೆ ಗೂಗಲ್. ಹೆಮ್ಮೆಯ ವಿಷಯ ಏನು ಅಂದ್ರೆ, ಈ ಗೂಗಲ್ ನ ಕೋಚ್ ಇದ್ದಾರೆ ನೋಡ್ರಿ, ರಾಜೀವ್ ಮೋಟ್ವಾನಿ, ನಮ್ಮ ದೇಶದವ್ರು ಇದ್ದಾರೆ. ಪೂರಾ ಜಗತ್ತಿಗೆ ಯಾರ ಆಡಿಸ್ಲತ್ತಾರ ನೋಡ್ರಿ, ಅವ್ರಿಗೆ ಆಡಿಸೋದಕ್ಕೆ ನಮ್ಮ ದೇಶ ಇದೆ. ಎಷ್ಟು ಗ್ರೇಟ್ ದೇಶ ಅದ ನೋಡ್ರಿ. ನಮ್ಗೆ ಗೊತ್ತೇ ಇಲ್ಲ ಅದ್ರ ಬಗ್ಗೆ, ಅಭಿಮಾನ ಇಲ್ಲ. ಹಾಗಾಗಿ ಪ್ರತಿಯೊಂದಕ್ಕೂ, ಪ್ರತಿಯೊಂದು ಫೀಲ್ಡಿಗೂ ಸಮೇತ ಒಬ್ಬ ಗುರು, ಗೈಡ್, ಕೋಚ್, ಮೆಂಟರ್ನ ಅವಶ್ಯಕತೆ ಇದೆ ಅಂದ್ರ ನಾವ್ ಯಾಕ ಮಾಡಬಾರ್ದು? ಸೊ ಅದಾದ ನಂತರ ಇದಿಷ್ಟು ನೀವು ಬರ್ಕೋರಿ, ನೀವು 3 ದಿನದಲ್ಲಿ ಏನೇನ್ ಮಾಡ್ತೀರಿ ಅಂತ. ಅಲ್ಲಿ ನಾವು ಯಾವ್ದ್ಯಾವ್ದು ಮಾಡ್ತೀವಿ, ನಮ್ಮ ಮೆಂಟಲ್ ಹೌಸ್, ಮೈಂಡ್, ಇದೊಂದು ಮನೆ, ಈ ಮನೆಯೊಳಗೆ ಎಲ್ಲ ಕಚ್ರ ತುಂಬ್ಯದ, ಅದನ್ನ ಕ್ಲೀನ್ ಮಾಡುವಂತ ಪ್ರೊಸೆಸ್ ಇದೆ. ಫಸ್ಟ್ ಯಾವ್ದು ಕ್ಲೀನ್ ಮಾಡ್ತೀವಿ ಅಂದ್ರ, ನೆಗೆಟಿವ್ ಥಾಟ್ಸ್ ಏನ್ ಒಳಗೆ ಇಟ್ಕೊಂಡಿವಿ ನೋಡ್ರಿ, ಅದನ್ನ ಪೂರಾ 100% ಕ್ಲೀನ್ ಮಾಡ್ತೀವಿ ಫಸ್ಟ್. ಎಲ್ಲಾರು ಫಸ್ಟ್ ಬರ್ಕೋರಿ ಇದು. ಅದಾದ ನಂತರ ಸೆಕೆಂಡ್ ಇದೆ ನೋಡ್ರಿ, ನೆಗೆಟಿವ್ ಫೀಲಿಂಗ್ಸ್ ಗಳು ಇಟ್ಕೊಂಡಿವಿ, ದೈವ, ಹಣೆ ಬಾರ, ಹಂಗಾಯ್ತು ಹಿಂಗಾಯ್ತು. ಆ ನೆಗೆಟಿವ್ ಫೀಲಿಂಗ್ಸ್ ಅವ ನೋಡ್ರಿ, ಅದು ಸಂಪೂರ್ಣ ಡಿಲೀಟ್ ಮಾಡ್ತೀವಿ ನಾವು, ಕ್ಲೀನ್ ಮಾಡ್ತೀವಿ. ಅದಾದ ನಂತರ ನೆಗೆಟಿವ್ ಬಿಲೀಫ್ಸ್ ಗಳಿದೆ, ವಿಶ್ವಾಸಗಳಿವೆ, ನಂಬಿಕೆಗಳು ಇಟ್ಕೊಂಡಿವಿ ನೆಗೆಟಿವ್. ಇದು ಇಷ್ಟೇ ಅದ, ಇದಕ್ಕೆ ಆ ಕಡೆ ಇಲ್ಲ ಏನು.
ನೋ ಹಂಗಿಲ್ಲ. ಆಮೇಲೆ ನೆಗೆಟಿವ್ ಇಮೋಷನ್ಸ್ ಗಳಿವೆ ಕೆಲವೊಂದು ಸಂಬಂಧಗಳ ಪ್ರತಿ, ಸಕ್ಸಸ್ ನ ಪ್ರತಿ ನಮ್ಮೊಳಗಿದೆ. ಸೊ ಈ ನಾಲ್ಕು ಪ್ರಕಾರದೆಲ್ಲನೂ ಕ್ಲೀನ್ ಆಗ್ತಾವಲ್ಲಿ ಬಂದ್ಮೇಲೆ, ಸಂಪೂರ್ಣ ಕ್ಲೀನಿಂಗ್ ಪ್ರೊಸೆಸ್ ಇದೆ. ಮತ್ತೆ ಇಲ್ಲಿ ನಿಮ್ಗೆ ನನ್ನ ಜೊತೆಗೆ ಇರುವಂತ ನಮ್ಮ ಟ್ರೈನರ್ಸ್ ಇದ್ದಾರೆ, ಒಂದ್ ಎರಡೆರಡು ನಿಮಿಷ ನಿಮ್ಗೆ ಮಾತಾಡ್ತಾರ, ಅವ್ರು ಆಡಿದ್ಮೇಲೆ ನಾನು ಮತ್ತೆ ಮುಂದುವರಿಸ್ತೀನಿ. ಶಿಲ್ಪಾ ಒಂದ್ ಎರಡು ನಿಮಿಷ ನೀವು ಮಾತಾಡ್ರಿ, ನೀವು ಅವ್ರ ಟ್ರೈನಿಂಗ್ ತಗೊಂಡಾರ, ಅವ್ರ ಅನುಭವ ಕೇಳಿ. ನಮಸ್ತೆ ಮ್ಯಾಮ್, ನಮಸ್ತೆ. ಎಲ್ಲ ಬಂದವರಿಗೂ ಶರಣು ಶರಣಾರ್ಥಿ. ಈ ದಿನ ಜಾಯಿನ್ ಆಗಿರೋ ನಿಮ್ಮೆಲ್ಲ ನಿಮ್ಮೆಲ್ಲ ನಿಮ್ಮೆಲ್ಲರೂ ನಾವು ನಮ್ಮ ಬಳಗಾನೆ ಅಂತ ಕನ್ಸಿಡರ್ ಮಾಡ್ತೀವಿ. ಒಂದ್ಸಲಿ ಎನ್ರೋಲ್ ನೀವು ಫ್ರೀ ಸೆಷನ್ ಇದ್ ಬಂದ್ರು ಕೂಡ ನಾವು ಹಂಗೆ ನಿಮ್ಮನ್ನೆಲ್ಲ ಕನ್ಸಿಡರ್ ಮಾಡ್ತೀವಿ. ಸೊ ನನ್ನೆಲ್ಲ ಆತ್ಮೀಯ ಬಾಂಧವರನ್ನು ಸ್ವಾಗತಿಸ್ತಾ, ನನ್ನ ಪರಿಚಯ, ನನ್ನ ಹೆಸರು ಶಿಲ್ಪಾ ಅಂತ ಹೇಳಿ, ನಮ್ದು ಹಾವೇರಿ ಡಿಸ್ಟ್ರಿಕ್ಟ್ ಹಂಸವಾವಿ. ಸೊ ನಾನು ಕ್ಲಾಸಿಗೆ ಜಾಯಿನ್ ಆಗೋಕ್ಕಿಂತ ಮುಂಚೆ ನಾನು ಡಿಸೆಂಬರ್ 8 ನಂಗೆ ಮ್ಯಾಮ್ ಸಿಕ್ಕರು. ಅಲ್ಲಿಂದ ಒಂದು 20 ಡೇಸ್, ಒಂದು 15 ಡೇಸ್, 15 to 20 ಡೇಸ್ ನನಗೆ ಕ್ಲಾಸ್ ಆಯಿತು. ಅದಾದ್ಮೇಲೆ ನನಗೆ ಒಂದು ಒಳ್ಳೆ ಅದ್ಭುತ ಅವಕಾಶ, ನನ್ನ ಜೀವನದ ಒಂದು ಟರ್ನಿಂಗ್ ಪಾಯಿಂಟ್ ಅಂತಾನೆ ಹೇಳ್ತೀನಿ ಮ್ಯಾಮ್. ನಾನು ನನಗೆ ಆಫ್ಲೈನ್ ಟ್ರೈನಿಂಗ್ದು ಅಪರ್ಚುನಿಟಿ ಬಂತು. ಅದು ನನ್ನ ಎಷ್ಟು ಒಳ್ಳೆ ಹಂತಕ್ಕೆ ಬದಲಾಯಿಸ್ತು ಅಂದ್ರೆ ಮ್ಯಾಮ್, ಅದು ನನ್ನ ಜೀವನದ ಚೆಹರೆನೆ, ನನ್ನ ಟೋಟಲ್ ನನ್ನ ಜೀವನದ ಚೆಹರೆನೆ ಬದಲಾಯ್ತು. ನನ್ನ ಜೀವನದ ಹೊಸ ದಿಕ್ಕನ್ನ ಕಂಡ್ಕೊಂಡೆ. ನಾನು ನಾನು ಆಫ್ಲೈನ್ ಟ್ರೈನಿಂಗ್ ಅಲ್ಲಿ ಏನೇನ್ ಕಲಿತೆ, ಎಷ್ಟು ಬದಲಾವಣೆ ಕಂಡ್ಕೊಂಡೆ, ಬದಲಾವಣೆನ ಪರಿವರ್ತನೆ ಅಂತ ಹೇಗೆ ನನ್ನಲ್ಲಿ ಎಂತ ಪರಿವರ್ತನೆಗಳಾಯ್ತು ಅಂತ, ನಾನು ಅಲ್ಲಿ ಏನ್ ಬಿಟ್ಟು ಬಂದೆ, ಏನ್ ತಗೊಂಡು ಬಂದೆ ಅಂತ ಹೇಳ್ತೀನಿ. ನನ್ನಲ್ಲಿ ಒಂದಷ್ಟು ದ್ವೇಷ, ನೋವು, ನೋವಿನ ಘಟನೆಗಳು, ಮತ್ತೆ ನೋವು ಕೊಟ್ಟಿರೋ ವ್ಯಕ್ತಿಗಳು, ಹತಾಶೆ, ಕಣ್ಣೀರು, ದುಃಖ, ನನ್ಗೆ ಯಾಕೆ ಹಿಂಗಾಯ್ತು, ನನ್ನ ಜೀವನ ಯಾಕೆ ಹಿಂಗಾಯ್ತು, ನಾನೇನ್ ಪಾಪ ಮಾಡಿದ್ದೆ, ಮತ್ತೆ ಪ್ರತಿಯೊಬ್ಬ ವ್ಯಕ್ತಿಗಳ ಜೀವನದಲ್ಲಿ ಇಂಪಾರ್ಟೆಂಟ್ ರೋಲ್ ಅಂತ ಇರೋ ನನ್ನ ತಂದೆ ತಾಯಿಗಳನ್ನ ಬ್ಲೇಮ್ ಮಾಡ್ತಿದ್ದೆ, ಮತ್ತೆ ನಮ್ಮ ಮನೆಯವ್ರನ್ನ ಬ್ಲೇಮ್ ಮಾಡ್ತಿದ್ದೆ. ನನ್ ಗೊತ್ತಿಲ್ಲ ಅವ್ರ ಮಹತ್ವ ಏನು ಅಂತ. ಎಲ್ರನ್ನು ಎಲ್ಲಾನು ಬ್ಲೇಮ್ ಮಾಡಿದೆ, ಪ್ರತಿ ದಿನಗಳನ್ನು ಬ್ಲೇಮ್ ಮಾಡ್ತಿದ್ದೆ, ವ್ಯಕ್ತಿಗಳನ್ನು ಬ್ಲೇಮ್ ಮಾಡ್ತಿದ್ದೆ. ನನ್ಗೆ ಏನ್ ವರ ಕೊಟ್ಟಿದ್ದಾನೆ ಭಗವಂತ ಅಂತ ಒಂದು ದಿನಾನು ನೆನ್ಸ್ಕೊಳ್ಳಿಲ್ಲ ನಾನು. ಬಟ್ ಆ ಎಲ್ಲಾ ನೋವುಗಳಿಂದ ನಾನು ಅಲ್ಲಿ ಹೊರಗ್ ಬಂದೆ. ಅಂದ್ರೆ ಅಲ್ಲಿ ಎಷ್ಟು ಆಕ್ಟಿವ್ ಮೆಡಿಟೇಷನ್ಸ್ ಮಾಡ್ಸಿದ್ರಿ ಇಲ್ಲಿ ಮ್ಯಾಮ್ ನೀವು, ನನ್ನಲ್ಲಿರೋ ಆ ಕಹಿ ಅನುಭವ, ಘಟನೆಗಳು, ಕಹಿ ವ್ಯಕ್ತಿಗಳು, ಆ ಘಟನೆಗಳು ಮತ್ತೆ ಆ ವ್ಯಕ್ತಿಗಳಿಂದ ನನ್ನ ಮನ್ಸಿಗೆ ಆಗಿದ್ ಗಾಯ, ಅದು ಸಂಪೂರ್ಣವಾಗಿ ಅಲ್ಲಿ ಹೀಲ್ ಆಯ್ತು ಮ್ಯಾಮ್. ಅದು ಪೂರ್ತಿ 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 ವಾಸಿ ಆಯ್ತು ನನ್ಗಲ್ಲಿ. ಅಲ್ಲಿ ನಾನು ಹೊಸ ಮನುಷ್ಯಳಾದೆ. ಅಂದ್ರೆ ಫಸ್ಟ್ ನನ್ನ ಅವರ ಕ್ಲೆನ್ಸ್ ಆಯ್ತು ಮ್ಯಾಮ್ ಅಲ್ಲಿ. ಅಲ್ಲಿಂದ ಹೊಸ ವಿಷಯ ಶುರುವಾಯ್ತು ನನ್ನ ಮನಸ್ಸಲ್ಲಿ. ಗೊಂದಲಗಳ ಮೂಟೆ ತಗೊಂಡ್ ಬಂದಿದ್ದೆ ನಾನು ಬೀದರಿಗೆ ಬರುವಾಗ, ಬಟ್ ಅಲ್ಲಿ ಎಲ್ಲಾ ಗೊಂದಲಗಳ ಭಾರನು ಇಳಿಸಿದೆ. ಅಲ್ಲಿಂದ ಹೊಸ ಮನುಷ್ಯಳಾಗಿ ತಿರುಗಿ ನೋಡಿದೆ. ಅಲ್ಲಿಂದ ಚೇಂಜ್ ಶುರುವಾಯ್ತು ಮ್ಯಾಮ್ ನನ್ನ ಲೈಫ್ ನ ಬೆಸ್ಟ್ ಜರ್ನಿ, ಒನ್ ಆಫ್ ಮೈ ಬೆಸ್ಟ್ ಜರ್ನಿ ಅಲ್ಲಿಂದ ಶುರುವಾಯ್ತು. ಏನೇನ್ ಕಲ್ತೆ ಅಂತ ಹೇಳ್ತೀನಿ ಈಗ ಮ್ಯಾಮ್. ನನ್ನ ಇನ್ನರ್ ಜರ್ನಿ ಅಂದ್ರೆ ಏನು ಅಂತಾನೆ ಗೊತ್ತಿರ್ಲಿಲ್ಲ ನಂಗೆ. ಆ 3 ದಿನ ನನಗೆ ನಾನು ಟೈಮ್ ಕೊಟ್ಕೊಂಡೆ. ನೀವು ಸ್ವಲ್ಪ ನೀರ್ ಕುಡ್ದು ಬರ್ರಿ ಶಿಲ್ಪ, ನಾಗೇಶ್ ಸರ್ ಮಾತಾಡ್ತಾರೆ, ನೀರ್ ಕುಡ್ದು ಬರ್ರಿ. ಇರಿ ಮ್ಯಾಮ್, ಪರವಾಗಿಲ್ಲ. ಓಕೆ, ಇನ್ನರ್ ಜರ್ನಿ ಅಲ್ಲಿ ಕಾನ್ಸೆಪ್ಟ್ ನಂಗೆ ಗೊತ್ತಿರ್ಲಿಲ್ಲ ಮ್ಯಾಮ್. ಸೊ ಆ ಕಾನ್ಸೆಪ್ಟ್ ಪರಿಚಯ ಆಯ್ತು. ನನ್ನೊಳಗೆ ನಾನು ಪೂರ್ತಿ ಡೆಪ್ತ್ ಹೋದೆ. ನನ್ನ ಅಂತರಂಗದ ಅನುಭವ ನನಗೆ ಹೆಂಗ್ ಬದಲಾವಣೆ ತಂತು ಅಂದ್ರೆ, ಅಲ್ಲಿ ಅಷ್ಟು ಆಕ್ಟಿವ್ ಮೆಡಿಟೇಷನ್ಸ್ ಮಾಡ್ತಾ ಹೋದಂಗೆ ನನ್ನಲ್ಲಿ ಸಮಾಧಾನ, ಪ್ರೀತಿ, ಗೌರವ ಮತ್ತೆ ಆತ್ಮವಿಶ್ವಾಸದ ಕೊರತೆ ಇತ್ತು ನಂಗೆ. ನನ್ ಮೇಲೆ ನಂಬಿಕೆ ಇರ್ಲಿಲ್ಲ, ನನ್ ಮೇಲೆ ನಾನು ನಂಬಿಕೆ ಇಡಬಹುದು ಅನ್ನೋ ವಿಷಯನೇ ನನಗೆ ಗೊತ್ತಿರ್ಲಿಲ್ಲ. ಎಲ್ಲದನ್ನು ಮತ್ತೆ ನಿರೀಕ್ಷೆ ಮಾಡ್ತಿದ್ದೆ, ನಿರೀಕ್ಷೆಗಳು ನಂಗೆ ನಿರಾಸೆ ತರ್ತಿದ್ವು. ಆ ವ್ಯಕ್ತಿಗಳ ಮೇಲೆ ನನ್ಗೆ ಹುಸಿ ಮುನಿಸು, ಮತ್ತೆ ಆ ಸಂಬಂಧ ಮೊದ್ಲಿನ ತರ ಇರ್ತಿದ್ದಿಲ್ಲ. ಎಕ್ಸಾಂಪಲ್, ನಾನು ಒಬ್ರಿಂದ ಏನೋ ನಿರೀಕ್ಷೆ ಮಾಡ್ತೀನಿ, ಅದು ಆಗಿಲ್ಲ, ಅವ್ರು ಅವ್ರದೇ ರೋಲ್ ನ ಪ್ಲೇ ಮಾಡ್ತಾ ಇದ್ದಾರೆ, ಬಟ್ ನನ್ನ ನಿರೀಕ್ಷೆ ಇದೆ ಅವರಿಂದ, ನಾನು ನಿರೀಕ್ಷೆ ಮಾಡ್ತಾ ಇದ್ದೀನಿ, ಬಟ್ ಅದು ನನ್ಗೆ ನಿರಾಶೆ ತರ್ತಿತ್ತು. ಈ ತರ ನೋವಿನ ಮೂಟೆ ನನ್ನೊಳಗಿತ್ತು. ಸೊ ಅದನ್ನೆಲ್ಲ ಇಳಿಸಿದ್ಮೇಲೆ ಅಲ್ಲಿ ತಾಳ್ಮೆನ ಕಲಿತೆ, ಪ್ರೀತಿ ಅಂದ್ರೆ ಏನು ಅಂತ ಕಲಿತೆ, ನನ್ನ ಸಂಸಾರನ ನಾನು, ನನ್ನ ಕುಟುಂಬದ ನನ್ನ ಕರ್ತವ್ಯ ಏನಂತ ತಿಳ್ಕೊಂಡೆ, ನನ್ನ ಜವಾಬ್ದಾರಿಗಳ ಅರಿವು ನನ್ಗಾಯ್ತು. ಬಟ್ ದುಡಿತಾ ಇದ್ದೆ, ದುಡ್ಡು ಬರ್ತಿತ್ತು, ಹಂಗೆ ಜೀವನ ನಡೆಸ್ತಿದ್ದೆ. ಬಟ್ ಪ್ರತಿಯೊಂದು ಟೈಮಲ್ಲೂ ನಾನು ಒಬ್ಬೊಬ್ಬರನ್ನು ಒಂದೊಂದರ ಗೇಲಿ ಬ್ಲೇಮ್ ಮಾಡ್ತಿದ್ದೆ. ಅಲ್ಲಿ ನನ್ನ ಇನ್ನರ್ ಜರ್ನಿ ನನ್ಗೆ ಅಷ್ಟು ಬದಲಾವಣೆಗಳನ್ನ ತಂತು. ಪ್ರೀತಿ, ಗೌರವ, ತಾಳ್ಮೆ, ಶ್ರದ್ಧೆ, ಮತ್ತೆ ಪ್ರಾಮಾಣಿಕತೆ, ಮತ್ತೆ ನಾನು ನನ್ನ ಗುರಿನ ಸಕ್ಸಸ್, ನನ್ ಇಷ್ಟೆಲ್ಲ ಕಲಿತೆ. ಅದಾದ್ಮೇಲೆ ಇನ್ನೊಂದು ಹೊಸ ವಿಷಯ ಹೇಳ್ತೀನಿ. ನನ್ ನನ್ ಸ್ಕಿಲ್ ಏನು ಅಂತಾನೆ ಗೊತ್ತಿರ್ಲಿಲ್ಲ.
ನನ್ ಸ್ಕಿಲ್ ಐಡೆಂಟಿಫೈ ಮಾಡ್ಬೇಕಂತ ಬಹಳ ಪ್ರಯತ್ನ ಪಟ್ಟೆ, ಬಟ್ ನಾನ್ ಫೇಲ್ಯೂರ್ ಆಗಿದ್ದೆ. ನನಗೆ ಗೊತ್ತಿರ್ಲಿಲ್ಲ ನಾನ್ ಏನ್ ಕೆಲಸ ಮಾಡಿದ್ರೆ ನಂಗೆ ಖುಷಿ ಸಿಗುತ್ತೆ, ಆ ಕೆಲಸದಿಂದ ನಾನ್ ಸಕ್ಸಸ್ ಆಗ್ಬಹುದಾ ಅನ್ನೋ ವಿಷಯ ನನಗೆ ಗೊತ್ತಿರ್ಲಿಲ್ಲ. ಸೊ ಅಲ್ಲಿ ಒಂದು ಮೆಡಿಟೇಷನ್ ಒಳಗಡೆ ನನಗೆ ತಿಳಿಯಿತು, ನನ್ನ ಪೂರ್ವ ಜನ್ಮಕ್ಕೆ ಹೋದೆ ಮ್ಯಾಮ್. ನನ್ನ ಪೂರ್ವ ಜನ್ಮದ ಅನುಭವ ನನ್ನಲ್ಲಿ ಹೊಸ ವಿಷಯನ ತಂದ್ಕೊಡ್ತು, ಹೊಸ ಅನುಭವನ ತಂದ್ಕೊಡ್ತು. ಹೆಂಗಾಯ್ತು ಅಂದ್ರೆ, ನಾನು ಹಿಂದಿನ ಜನ್ಮದಲ್ಲಿ ಏನ್ ಕೆಲಸ ಅರ್ಧಕ್ಕೆ ನಿಲ್ಸಿ ನನ್ನ ಜೀವನ ಅಲ್ಲಿ ನಾನು ಹೋಗಿತ್ತಲ್ಲ, ನನ್ನ ಆತ್ಮ ದೇಹ ಬಿಟ್ಟು ಹೋಗಿತ್ತು. ಸೊ ಈ ಜನ್ಮದಲ್ಲಿ ನಾನು ಆ ಕೆಲಸನ ಕಂಟಿನ್ಯೂ ಮಾಡೋದ್ರಿಂದ ನಾನು ಈ ಜನ್ಮದಲ್ಲಿ ನನ್ನ ಆತ್ಮಕ್ಕೆ ತೃಪ್ತಿ ಆಗೋ ಕೆಲಸ ಅದು ಅಂತ ಹೇಳಿ ನನ್ನ ಸ್ಕಿಲ್ ಐಡೆಂಟಿಫೈ ಮಾಡಿದೆ. ನಾನು ಅದನ್ನ ಅಲ್ಲಿ ನನ್ನ ಸ್ಕಿಲ್ ಐಡೆಂಟಿಫೈ ಮಾಡಿದ್ಮೇಲೆ ಗೊತ್ತಾಯ್ತು ನಂದು ಸಮಾಜ ಸೇವೆ ಕರ್ತವ್ಯಾನು ನಿಭಾಯಿಸೋದು, ಜೊತೆಗೆ ಸೊಸೈಟಿಗೆ ಒಂದ್ ಮೆಸೇಜ್ ಕೊಡೋದು, ಜೊತೆಗೆ ನಾನು ಅದರಿಂದ ಅರ್ನಿಂಗ್ ಮಾಡೋದು, ಮತ್ತೆ ಸಮಾಜಕ್ಕೆ ನನ್ನ ಕೊಡುಗೆ ಏನು, ನನ್ನ ಸೇವೆ ಯಾವ ರೀತಿ ಆ ಸೇವೆಯಿಂದ ನಾನು ಜನರ ಜೀವನದಲ್ಲಿ ಹೇಗೆ ಬದಲಾವಣೆ ತರಬಹುದು, ಮತ್ತೆ ಜನರ ಜೀವನದ ಗುಣಮಟ್ಟ ಸುಧಾರಿಸೋದು ಹೇಗೆ ಅಂತ ಕಲಿತೆ. ಅಲ್ಲಿ ನನ್ನ ತಲೆಯಲ್ಲಿ ಬಂತು ಮ್ಯಾಮ್, ನಾನು ಈಶ್ವರನ್ ಪೂಜೆ ಮಾಡ್ತಿದ್ದೆ ಹಿಂದಿನ ಜನ್ಮದಲ್ಲಿ. ಸೊ ಆ ಕೆಲಸ ನಾನು ಅರ್ಧಕ್ಕೆ ನಿಲ್ಸಿ ನಾನು ಸತ್ತೋಗಿದ್ದೆ, ಬಟ್ ಈ ಜನ್ಮದಲ್ಲಿ ನನಗದು ಈಶ್ವರನ ಮೂರ್ತಿ ಸ್ಪಷ್ಟವಾಗಿ ನಾನು ಅಲ್ಲಿ ಒಂದು ದೇವಸ್ಥಾನದಲ್ಲಿ ಪೂಜಾ ಮಾಡೋದು ಈ ಕಡೆ ಸೈಡಿಗೆ ಮಲಗೋದು ಮಾಡ್ತಿದ್ದೆ, ಅದು ನಂಗೆ ಸ್ಪಷ್ಟವಾಗಿ ನನ್ನ ನಿದರ್ಶನ ಕಾಣ್ತು ಮ್ಯಾಮ್ ಪಿಕ್ಚರ್. ಅಲ್ಲಿ ಗೊತ್ತಾಯ್ತು ನಾನು ಈಶ್ವರನ ಪೂಜೆ ಮಾಡ್ಬೇಕು ಈ ಜನ್ಮದಲ್ಲಿ. ನಾನು ಈಶ್ವರನ ಪೂಜೆ ಮಾಡೋದ್ರಿಂದ ನಾನು ಎಲ್ಲಾ ಕೆಲಸದಲ್ಲಿ ಸಕ್ಸಸ್ ಆಗ್ತೀನಿ, ಮತ್ತೆ ನನ್ನ ಆತ್ಮ ತೃಪ್ತಿ ಕೊಡೋ ಕೆಲಸ ಅದೇ ಅಂತ ಗೊತ್ತಾಯ್ತು. ಆ ದಿನ ಕನ್ಸಿಡರ್ ನಾನು ಡಿಸೈಡ್ ಮಾಡಿದೆ ಎಲ್ಲಾ ವಿಷಯ ಅಲ್ಲಿಂದ ನೆಕ್ಸ್ಟ್ ಏನೇ ಮೆಡಿಟೇಷನ್ಸ್ ಮಾಡಿಸಿದ್ರು ಏನೇ ಆಕ್ಟಿವಿಟಿ ಮಾಡಿದ್ರು ಆ ಎಲ್ಲದ್ರಲ್ಲೂ ನನ್ನ ಜೊತೆ ಪರಮಾತ್ಮ ಇದ್ದಾನೆ, ನನ್ನೊಳಗಡೆನೆ ಪರಮಾತ್ಮ ಇದ್ದಾನೆ. ಅವನಿಗೆ ತೃಪ್ತಿ ಕೊಡ್ಬೇಕಂದ್ರೆ ನಾನು ದೇವಸ್ಥಾನಕ್ಕೆ ಹೋಗ್ಬೇಕು, ಅಲ್ಲಿ ಕಾಣಿಕೆ ಹಾಕ್ಬೇಕು ಅದಲ್ಲ, ನಾನ್ ಸೇವೆ ಮಾಡ್ಬೇಕು, ನನ್ ಸೇವೆನೆ ಅವನಿಗೆ ನಾನು ಸಲ್ಸೋ ಭಕ್ತಿ ಅಂತ ತಿಳ್ಕೊಂಡೆ. ಅಲ್ಲಿಂದ ನನ್ ಸೇವಾ ಮನೋಭಾವ ಬೆಳೀತು ಮ್ಯಾಮ್. ಇದಾದ ನಂತರ ನಾನು ಅರ್ನಿಂಗ್ ಮಾಡ್ಲೇಬೇಕು, ಜೀವನ ನಡೆಸ್ಬೇಕು ಅಂದ್ರೆ ಖರ್ಚುಗಳನ್ನ ನಿಭಾಯಿಸ್ಬೇಕು, ಮತ್ತೆ ಸಂಸಾರ ನನ್ನ ಜವಾಬ್ದಾರಿಗಳಿದೆ, ನಮ್ದೇ ಆಗಿದ್ ಕರ್ತವ್ಯಗಳಿದೆ, ಹಂಗಿದ್ರೆ ನಾನು ಏನ್ ಮಾಡ್ಬೇಕು ಅಂತ ಕಲಿತೆ. ಅಲ್ಲಿ ನನ್ಗೆ ಮನಿ ಮ್ಯಾಗ್ನೆಟ್ ಅಂತ ಒಂದು ಬೆಸ್ಟ್ ಟಿಪ್ ಹೇಳ್ಕೊಟ್ರಿ ಮ್ಯಾಮ್ ನೀವು. ಅಲ್ಲಿ ಏನ್ ಕಲಿತೆ ಅಂದ್ರೆ, ನಾನ್ ಪ್ರೆಸೆಂಟ್ ಬಟ್ಟೆ ಅಂಗಡಿ ಬ್ಯೂಟಿ ಪಾರ್ಲರ್ ಮಾಡ್ತಾ ಇದ್ದೀನಿ, ಮತ್ತೆ ನಮ್ದು ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಬಂದು ನಾವು ರೈತ ಕುಟುಂಬ ನಮ್ದು, ಸೊ ನಮ್ದು ಕಿರಾಣಿ ಅಂಗಡಿನೂ ಇದೆ, ಇಷ್ಟು ಮಾಡ್ತಾ ಇದೀವಿ. ಈ ಕಡೆ ಹೊಲ ಮಾಡ್ಸೋದ್ರೊಳಗ ಸಕ್ಸಸ್ ಆಗೋದ್ ಹೆಂಗೆ ಅಂತ ಕಲಿತೆ. ಹೊಲ ಮಾಡಿಸ್ತಾ ಇದೀವಿ ಬಟ್ ಇವತ್ತು ಗೊತ್ತಿರ್ಲಿಲ್ಲ ಅದ್ರಲ್ಲಿ ಸಕ್ಸಸ್ ಆಗೋದ್ ಹೆಂಗೆ ಅಂತ ಕಲಿತೆ. ಮತ್ತೆ ನಂದೇ ಆಗಿ ಸ್ವಂತ ಬಿಸ್ನೆಸ್ ಇರೋದ್ರಿಂದ ನನ್ ಬಟ್ಟೆ ಅಂಗಡಿಲಿ ಹೇಗೆ ನಾನ್ ಡೆವಲಪ್ ಆಗ್ಬೇಕು, ನನ್ನ ಇನ್ಕಮ್ ನ ಡಬಲ್ ಮಾಡೋದ್ ಹೇಗೆ, ಅದು ಮನಿ ಮ್ಯಾಗ್ನೆಟ್ ನಂಗೆ ತುಂಬಾ ಹೆಲ್ಪ್ ಆಯ್ತು ಮ್ಯಾಮ್. ಮತ್ತೆ ಇನ್ವೆಸ್ಟ್ಮೆಂಟ್ ಮಾಡೋದ್ ಹೆಂಗೆ, ವಿತೌಟ್ ಮೈ ಸ್ಟ್ರಗಲ್ ನಾನು ಇನ್ಕಮ್ ಮಾಡೋದ್ ಹೆಂಗೆ ಅಂತ ಕಲಿತೆ. ನನ್ ಸೇವೆ ಯಾವ ರೂಪದಲ್ಲಿ ಕೊಡ್ಬಹುದು, ಜನದ ನನ್ನ ಟ್ರೈನಿಂಗ್ ಫೀಲ್ಡ್ ಗೆ ಬರೋದ್ರಿಂದ ನನ್ನ ನಾನ್ ಜ್ಞಾನ ಸಂಪಾದಿಸ್ತೀನಿ, ಅನುಭವಕ್ಕಿಂತ ದೊಡ್ಡದು ಜ್ಞಾನ, ಜ್ಞಾನ ಇದ್ರೆ ಅದನ್ನ ಹಂಚ್ತಾ ಹೋಗ್ಬೋದು, ಅದರಿಂದ ಸಿಗೋ ಅನುಭವ ಜೀವನಕ್ಕೆ ಪಾಠ ಆಗುತ್ತೆ ಅನ್ನೋದನ್ನ ಕಲಿತೆ. ಅದನ್ನ ಮನ್ಸಲ್ಲಿ ಇಟ್ಕೊಂಡು ಆ ನಿಟ್ಟಿನಲ್ಲಿ ನಾನು ವಿಚಾರ ಮಾಡಿದಾಗ ನನಗ್ ಬಂದಿದ್ದು ನಾನು ಟ್ರೈನರ್ ಆಗ್ಬೇಕು ಅಂತ. ಸೊ ಅಲ್ಲಿ ಡಿಸೈಡ್ ಮಾಡಿದೆ ನಾನು ಟ್ರೈನರ್ ಆಗ್ಬೇಕು. ಟ್ರೈನರ್ ಆಗೋದ್ರಿಂದ ನಾನು ಜನರ ಸೊಸೈಟಿಗೆ ಸೇವೆನು ಕೊಡ್ಬಹುದು, ಮತ್ತೆ ಅದರಿಂದ ಅರ್ನಿಂಗ್ಸ್ ಮಾಡ್ಬೋದು, ಅದರಿಂದ ನಾನು ಸೇವೆ ಮಾಡ್ಬೋದು ಅಂತ ಕಲಿತೆ. ಸೊ ನನ್ನ ಸ್ಕಿಲ್ ಐಡೆಂಟಿಫೈ ಮಾಡಿದೆ ಅಲ್ಲಿ ಸ್ಪಷ್ಟವಾಗಿ. ಆಮೇಲೆ ಅಲ್ಲಿಂದ ನನಗೆ ನನ್ನ ಯೋಚನೆಗಳಲ್ಲಿ ಹೊಸ ಹೊಸ ಐಡಿಯಾ ಬರಕ್ ಶುರುವಾಯ್ತು ಮ್ಯಾಮ್, ಹೊಸ ಹೊಸ ವಿಚಾರಗಳು ಬರಕ್ ಶುರುವಾಯ್ತು, ಮತ್ತೆ ಎಲ್ಲಾ ವಿಚಾರಗಳು ಸಕಾರಾತ್ಮಕವಾಗಿ ಬರಕ್ ಶುರುವಾಯ್ತು. ಅದಕ್ಕಿಂತ ಮುಂಚೆ ನನಗೆ ಬರೀ ನೆಗೆಟಿವ್ ಥಾಟ್ಸ್ ಇತ್ತು, ನಾನು ಸುಸೈಡ್ಗೆಲ್ಲ ಟ್ರೈ ಮಾಡಿದ್ದು ಹೆಣ್ಮಕ್ಳದೇನ್ರಿ ನಾನೇ. ಸೊ ಆಮೇಲೆ ನನ್ನನ್ನೇ ನಾನು ಬೈಕೊಳ್ಳದೆ ಇರೋ ಶಬ್ದಗಳೇ ಇಲ್ಲ, ನಾನು ಒಂದು ವೇಸ್ಟ್, ನಾನು ಯೂಸ್ಲೆಸ್, ನಾನು ವೇಸ್ಟ್ ಬಾಡಿ ಅಂತ ಹೇಳಿ ಬೈಕೋತಾ ಇದ್ದಿದ್ ನಾನು, ಇವತ್ತು ನನ್ನನ್ನ ನಿಂಗೆ ಎಂತ ಡೈಮಂಡ್ ಅದನ್ನಲ್ಲ, ನಾನು ಎಷ್ಟು ಎಷ್ಟು ಒಳ್ಳೆ ಜ್ಞಾನನ ಗಳಿಸ್ತಾ ಇದ್ದೀನಿ, ಮತ್ತೆ ಇದನ್ನ ಹಂಚೋದ್ರಿಂದ ಎಷ್ಟು ಜನರ ಜೀವನದಲ್ಲಿ ನನ್ಗೆ ಬದಲಾಯಿಸೋ ಶಕ್ತಿ ಇದೆ ನನ್ಗೆ, ಇಲ್ಲ ನಂದು ವೇ ಅದಲ್ಲ ಅಂತ ತಿಳ್ಕೊಂಡೆ. ಆಮೇಲೆ ಈ ಕಡೆ ಬಟ್ಟೆ ಅಂಗಡಿಲಿ ನನ್ ಇನ್ಕಮ್ ಜಾಸ್ತಿ ಮಾಡೋದನ್ನ ಅವತ್ ಬರ್ಕೊಟ್ ಬಂದಿದ್ದೆ ಮ್ಯಾಮ್, ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಅವಾಗ ನಾನ್ ಬರ್ಕೊಟ್ ಬಂದಿದ್ದೆ ನಂದು ತಿಂಗಳಿಗೆ 1 ಲಕ್ಷ ಇನ್ಕಮ್ ಮಾಡ್ಬೇಕು ನಾನು ಅಂತ ಹೇಳಿ, ಬರೀ 2 ತಿಂಗಳು ಮ್ಯಾಮ್. ಡಿಸೆಂಬರ್ ಲಾಸ್ಟ್ ವೀಕ್ ಅಲ್ಲಿ ನಾನು ಕ್ಲಾಸಿಗೆ ಬಂದಿದ್ದು, ಜನವರಿ ಫೆಬ್ರವರಿ ಇವಾಗ 1.5 2.5 ತಿಂಗಳಲ್ಲಿ ನನ್ನ ಇನ್ಕಮ್ 3 ಲಕ್ಷ. ಗ್ರೇಟ್. ಮನಿ ಮ್ಯಾಗ್ನೆಟ್ ಎಸ್ ಮ್ಯಾಮ್, ನಂಗೆ ಮನಿ ಮ್ಯಾಗ್ನೆಟ್ ಎಷ್ಟು ವರದಾನ ಆಯ್ತು ಅಂದ್ರೆ, ನಾನು ಇನ್ ಕೇಸ್ ನಾನು ಬೀದರ್ ಹೋಗಿಲ್ಲ ಅಂದಿದ್ರೆ ನಾನ್ ಆ ವಿಷಯದಲ್ಲಿ ನೋಡಣ ಬಿಡು ಮಾಡಣ ಬಿಡು ಅಂತ ಹೇಳಿ ಏನಾದ್ರೂ ಅವತ್ತು ಆ ಡಿಸಿಜನ್ ತಗೊಂಡಿಲ್ಲ ಅಂದಿದ್ರೆ ಅದು ನನಗ್ ನಾನೇ ಮಾಡ್ಕೊಳ್ಳೋ ಮೋಸ, ನನಗ್ ನಾನೇ ಮಾಡ್ಕೊಳ್ಳೋ ದ್ರೋಹ ಆಗಿತ್ತು.
ಬಟ್ ನಾನು ಹೇಳ್ತೀನಿ, ನಾನು ಒಳ್ಳೆ ಡಿಸಿಷನ್ ತಗೊಂಡೆ ಅವತ್ತು. ನಾನು ಬೀದರ್ ಹೋಗೋ ಡಿಸಿಷನ್ ತಗೊಂಡಿದ್ದಕ್ಕೆ ನಾನು ಇಲ್ಲಿ ಇಷ್ಟು ಬದಲಾವಣೆ ಆಯ್ತು. ಬದಲಾವಣೆನ ಇವತ್ತು ಪರಿವರ್ತನೆ ಮಾಡಿದೀನಿ ಮ್ಯಾಮ್. ಎಷ್ಟು ಒಳ್ಳೆ ಹೆಲ್ದಿ ಲೈಫ್ ಸ್ಟೈಲ್ ನ ಲೀಡ್ ಮಾಡ್ತೀನಿ ಅಂದ್ರೆ, ಬೆಳಗ್ಗೆ 5 ಗಂಟೆಗೆ 4 ಗಂಟೆಗೆ ಏಳ್ತಿದ್ದೆ, ಸ್ಫಟಿಕ ಧ್ಯಾನ ಮಾಡಿದೆ. ಅವಾಗ 4 ಗಂಟೆಗೆ ಎದ್ರೆ ರಾತ್ರಿ 12 ಗಂಟೆ ಆಗುತ್ತೆ ಮ್ಯಾಮ್ ನಾನು ಮಲಗೋದು. ಇಡೀ ದಿನ ಅಷ್ಟು ಕೆಲಸ ಮಾಡಿದ್ರು, ಈ ಕಡೆ ಮನೆ ನಿಭಾಯಿಸ್ತೀನಿ, ಕಸ್ಟಮರ್ ನೋಡ್ತೀನಿ, ಕ್ಲೈಂಟ್ ಜೊತೆ ಮಾತಾಡ್ತೀನಿ, ಮತ್ತೆ ಶಾಪ್ ನೋಡ್ಕೋತೀನಿ, ಬ್ಯೂಟಿ ಪಾರ್ಲರ್ ನೋಡ್ಕೋತೀನಿ, ಮತ್ತೆ ನನ್ನ ಮಕ್ಕಳ ಎಜುಕೇಶನ್ ಹೆಲ್ತ್, ಮತ್ತೆ ಓಕೆ, ಥ್ಯಾಂಕ್ ಯು ನಾಗೇಶ್ ಸರ್. ಅಷ್ಟು ಹೆಲ್ದಿ ಲೈಫ್ ಸ್ಟೈಲ್ ಲೀಡ್ ಮಾಡ್ತಾ ಇದ್ದೀನಿ ಮ್ಯಾಮ್. ಸೊ ಓಕೆ, ಥ್ಯಾಂಕ್ ಯು ಮ್ಯಾಮ್, ಬಹಳಷ್ಟು ವಿಚಾರಗಳನ್ನ ಹೇಳಿದ್ರಿ, ಇನ್ನು ಸ್ಪೀಡ್ ಹೆಚ್ಚಿಗಿದೆ. ಓಕೆ ನಾಗೇಶ್ ಸರ್, 1 ನಿಮಿಷ ಹೇಳ್ರಿ, ಇದನ್ನ ಎಂಡ್ ಮಾಡೋಣ. ಮತ್ತು ಶ್ರೀ ಸಮಾನವಾದ ಶ್ರೀದೇವಿ ಹೂಗಾರ ಮೇಡಮ್ ಅವರಿಗೆ ಶರಣ ಶರಣಾರ್ಥಿ, ಥ್ಯಾಂಕ್ ಯು ಸರ್. ಹಾಗೂ ಅಲ್ಲಿರ್ತಕ್ಕಂತ ಎಲ್ಲ ಏನು ಒಂದು ಇದಿರೇನೆ ಅವರೆಲ್ಲರಿಗೂ ಸಮೇತ ಶರಣ ಶರಣಾರ್ಥಿ. ಏನಲ್ಲಿ ಕಲಿಬೇಕು ಅಂತ ಬಂದಿರತಕ್ಕಂತ ಶಿಬಿರಾರ್ಥಿಗಳು, ಈಗ ಶಿಬಿರಾರ್ಥಿಗಳು ಅಂತಾನೆ ಕರಿಬೇಕು ಮೇಡಮ್ ಅವ್ರನ್ನ, ವಿದ್ಯಾರ್ಥಿಗಳು ಅನ್ನೋದನ್ನ ಶಿಬಿರಾರ್ಥಿಗಳು ಅಂತಾನೆ ಕರಿಬೇಕು. ನನ್ನ 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 ಕಿರುಚು ಪರಿಚಯ ಮಾಡ್ಕೊಳ್ತೀನಿ. ನನ್ನ ಹೆಸರು ವಿ ಎಂ ನಾಗೇಶ್ ಅಂತೇಳಿ, ವೃತ್ತಿಯಲ್ಲಿ ವೈದ್ಯ, ಪ್ರವೃತ್ತಿಯಲ್ಲಿ ವಕೀಲ, ಹಾಗೂ ಸಾಕಷ್ಟು ಸಂಘ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಅಧ್ಯಕ್ಷನಾಗಿ ಕೆಲಸ ಮಾಡ್ತೇನೆ. ಹಾಲಿ ಈಗ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷನಾಗಿದ್ದೀನಿ, ವೈಜ್ಞಾನಿಕ ಪರಿಷತ್ತಿನ ಅಧ್ಯಕ್ಷನಾಗಿದ್ದೀನಿ, ರಾಷ್ಟ್ರೀಯ ಮಾನವ ಹಕ್ಕುಗಳ ರಾಜ್ಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ನನಗೆ ಮೇಡಮ್ ಪರಿಚಯ ಆಗಿ ಇಲ್ಲಿ 3 ತಿಂಗಳಾಯ್ತು, ಅದು ಫೇಸ್ಬುಕ್ ಅಲ್ಲಿ ನನಗೆ ಸಿಕ್ಕಿದ್ದು ಮೇಡಮ್, ಅದು ನನ್ನ ಬಹಳ ಅದೃಷ್ಟ, ಅದು ನನ್ನ ಬಹಳ ಸೌಭಾಗ್ಯದ ದಿನ ಆಗುತ್ತೆ. ನಾನು ಫೇಸ್ಬುಕ್ ಅಲ್ಲಿ ನೋಡಿದ್ದೆ, ನೋಡಿ ನನಗೆ ಕನೆಕ್ಟ್ ಆದ ತಕ್ಷಣ ಮೇಡಮ್ ಇಮಿಡಿಯೇಟ್ ಆಗಿ ಫೋನ್ ಮಾಡಿದೆ. ಫೋನ್ ಮಾಡಿ ಅಲ್ಲಿಂದ ಇಲ್ಲಿವರೆಗೂ ಕಂಟಿನ್ಯೂಸ್ ಆಗಿ ನಮ್ಮ ಕ್ಲಾಸಸ್ ಅಟೆಂಡ್ ಮಾಡಿದ್ದೀನಿ, ಅದರಲ್ಲಿ ಸ್ಪೆಷಲಿ ರೇಖಿ, ಆಮೇಲೆ ಚಕ್ರ ಬ್ಯಾಲೆನ್ಸಿಂಗ್, ಅದೆಲ್ಲವಕ್ಕಿಂತ ಹೆಚ್ಚಿನದಾಗಿ ಮಾಸ್ಟರ್ ಮೈಂಡ್ ಟ್ರೈನಿಂಗ್. ಫಸ್ಟ್ ಇವೆರಡೂ ಕಲಿಯೋಕ್ಕಿಂತ ಮುಂಚೆ ಮಾಸ್ಟರ್ ಮೈಂಡ್ ಟ್ರೈನಿಂಗ್ ಅಲ್ಲಿ ನಾವು ಮಾಸ್ಟರ್ ಆಗ್ಬಿಟ್ಟು. ಇದು 3 ಡೇಸ್ ಏನಿದೆ ನಮ್ಮ ಲೈಫ್ ಅನ್ನ ಕಂಟಿನ್ಯೂಸ್ ಆಗಿ ಟರ್ನ್ ಮಾಡುತ್ತೆ. ತ್ರಾಟಕ ಇರ್ಬೋದು, ಆಮೇಲೆ ಸಾಕಷ್ಟು ಇದೆ ಮೇಡಮ್, ಯಾವ ಧ್ಯಾನಗಳೆಲ್ಲ ಹೇಳ್ಕೊಟ್ಟಿದ್ದಾರೆ ಮೇಡಮ್, ಅದನ್ನೆಲ್ಲವನ್ನು ನಾವು ಕಲಿಬೇಕು. ಈವನ್ ಬಾರ್ ಬೆಂಡಿಂಗ್ ಇರ್ಬೋದು ಅಥವಾ ಗ್ಲಾಸ್ ಮೇಲೆ ನಡೀತಕ್ಕಂಥದ್ದು ಇರ್ಬೋದು, ನಮ್ಮ ಆಂತರಿಕ ಶಕ್ತಿ ಎಷ್ಟಿದೆ ಅನ್ನೋದು ನೀವು ಅವತ್ತು ತೋರಿಸಿದ್ರೆ ಮೇಡಮ್ ಅದು ಎಲ್ಲರಿಗೂ ಬೇಕೇ ಆಗುತ್ತೆ. ಒಂದು ತ್ರಾಟಕ ವಿದ್ಯೆ ನಲ್ಲಿ ಅದನ್ನ 101 ಸಲ ನಾವು ಹೇಳ್ತೀವಿ. ಆಮೇಲೆ ಓಶೋ ಓಶೋ ಮೆಡಿಟೇಷನ್ ಇದೆಯಲ್ಲ ಮೇಡಮ್, ಇಟ್ ಇಸ್ ಅ ರಿಯಲಿ ಮಿರಾಕಲ್. ನನ್ನ ಕೈಲಿ 10 ರೌಂಡ್ ಸುತ್ತಾಕ ಆಗಲ್ಲ ಅಂತ ನಿಮಗೆ ಹೇಳಿದ್ದೆ ಮೇಡಮ್, ಅದನ್ನ ಹೆಚ್ಚು ಕಡಿಮೆ 600 ರಿಂದ 700 ರೌಂಡ್ ಹೊಡೆದಿಲ್ಲ 1 ಅವರ್ ಅಲ್ಲಿ. ಅದು ನನ್ನ ಆಂತರಿಕ ಶಕ್ತಿ ಎಷ್ಟಿದೆ ಅಂತ ತೋರಿಸಿರ. ದಯಮಾಡಿ ಅಲ್ಲಿ ಇರ್ತಕ್ಕಂಥ ಎಲ್ಲರನ್ನು ಈಗ ಏನಿದ್ದೀರಿ, ಫಸ್ಟ್ ನೀವು ಮಾಸ್ಟರ್ಮೈಂಡ್ ಕ್ಲಾಸ್ ಅಟೆಂಡ್ ಮಾಡಿ, ತುಂಬಾ ಅದ್ಭುತವಾದ ಕ್ಲಾಸ್. ನೀವು ಕೊಟ್ಟಿರ್ತಕ್ಕಂಥ ಹಣಕ್ಕೆ ಪರಿಪೂರ್ಣವಾದ ಮಾಡ್ತಾ ಇದ್ದಾರೆ, ಅವ್ರಿಗಿರ್ತಕ್ಕಂಥ ಜಾಬ್, ಆಮೇಲೆ ಅವ್ರ ಮನೆಯವ್ರಿಗೆ ಇರ್ತಕ್ಕಂಥ ಸಂಬಳದಲ್ಲಿ. ಸರ್, ನೆಟ್ವರ್ಕ್ ಇಶ್ಯೂ ಆಗ್ಲತ್ತದೆ ನೋಡ್ರಿ ನಿಮ್ದು. ಎಸ್ ಮಂಜುಳಾ ಅಮ್ಮ, ನೀವು ಕಂಟಿನ್ಯೂ ಮಾಡ್ರಿ, ನೆಟ್ವರ್ಕ್ ಏನೋ ಇಶ್ಯೂ ಆಗಿದೆ ಅಂತ ಅನ್ಕೊಂಡು. ಹಾ ಕೇಳಿಸುತ್ತ ಮೇಡಮ್? ಹಾ, ಕೇಳಿಸ್ತದೆ ಅಮ್ಮ, ಹೇಳ್ರಿ. ಎಲ್ರಿಗೂ ಶರಣು ಶರಣಾರ್ಥಿ. ಶರಣು ಶರಣು. ನನ್ನ ಹೆಸರು ಮಂಜುಳಾ ಅಂತ, ನಾನು ಶಿವಮೊಗ್ಗದಿಂದ ಮಾತಾಡ್ತಾ ಇರೋದು. ನಾನು ಡಿಸೆಂಬರ್ 26, 27, 28 3 ದಿವಸ ಮೇಡಮ್ ಅವ್ರ ಹತ್ರ ಒಂದು ಟ್ರೈನಿಂಗ್ ಇತ್ತು, ಆನ್ಲೈನ್ದು ಆಫ್ಲೈನ್ದು. ಆ ಟ್ರೈನಿಂಗಲ್ಲಿ ಅಟೆಂಡ್ ಆಗ ಮೊದಲು ನಾನು ಯೂಟ್ಯೂಬ್ ಚಾನಲ್ಗಳನ್ನ ನೋಡ್ತಾ ಇದ್ದೆ. ಆ ಟೈಮಲ್ಲಿ ಮೇಡಮ್ ಅವ್ರ ಬಗ್ಗೆ ಒಂದೆರಡು ವಿಡಿಯೋಗಳನ್ನ ನೋಡಿದೆ. ನೋಡಿ ಅವ್ರ ಅದೇ ಟೈಮಲ್ಲಿ ಅವರು ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ರು, ಈಗ ಆಫ್ಲೈನ್ ಟ್ರೈನಿಂಗ್ ಇದೆ ಅಂತ. ಅವಾಗ ನಾನು ಅವ್ರಿಗೆ ಕಾಲ್ ಮಾಡಿದೆ. ಕಾಲ್ ಮಾಡಿದಾಗ ಮೇಡಮ್ ಅವ್ರು ನನಗೆ 1-to-1 ಮೂಲಕ ನನ್ನ ಜೊತೆ ಮಾತಾಡಿದ್ರು. ಅವಾಗ ನನಗೆ ಏನೋ ಹೋಪ್ ಬಂತು. ನಾನು ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಮತ್ತೆ ಅನಾರೋಗ್ಯ ಇತ್ತು ನನಗೆ. ಮೇಡಮ್ ಅವ್ರು ಮಾತಾಡಿದ ರೀತಿ ನೋಡಿ ನಾನು ಅಲ್ಲಿ ಹೋದ್ರೆ ನನಗೆ ಏನೋ ಪರಿಹಾರ ಸಿಗತ್ತೆ ಅನ್ಕೊಂಡು ನಾನು ಹೋದೆ. ಹೋಗ್ಲಿಕ್ ಮುಂಚೆ ತುಂಬಾನೇ ಕಷ್ಟ ಆಯ್ತು, ಹೋಗೋದು ಕ್ಯಾನ್ಸಲೇ ಆಗೋಯ್ತೇನೋ ಅನ್ನೋ ಮಟ್ಟಕ್ಕೂ ಆಗಿತ್ತು. ಕೊನೆಗೆ ನಾನು ಕಾರ್ ಮಾಡ್ಕೊಂಡೇ ಹೋದೆ. ಎಲ್ಲ ಸಮಸ್ಯೆಗಳ ಪರಿಹಾರ ಸಿಗ್ಲಿಲ್ಲ ಅಂತ ಕೊನೆ ಕಾರ್ ಮಾಡ್ಕೊಂಡು ಹೋದೆ. ಹೋಗಿ ಅಲ್ಲಿ 3 ದಿನ ಅಟೆಂಡ್ ಮಾಡಿದೆ. ನಾನು ಇಲ್ಲಿಂದ ಅಷ್ಟೊಂದು ದುಡ್ಡು ಖರ್ಚು ಮಾಡ್ಕೊಂಡು ಹೋಗಿದ್ದು ತುಂಬಾ ಸಾರ್ಥಕ ಆಯ್ತು ಅಂತ ನನಗನ್ಸಿದ್ದಲ್ಲಿ.
ಆ 3 ದಿನ ಟ್ರೈನಿಂಗ್ ಅಲ್ಲಿ ನನಗೆ ನನ್ನ ಏಜ್ ಲಿಮಿಟ್ ಎಷ್ಟು ಇನ್ವಾಲ್ವ್ಮೆಂಟ್ ತೋರ್ಸ್ಲಿಕ್ಕೆ ಆಗುತ್ತೋ ಅಷ್ಟು ತೋರಿಸಿದೆ. ಆಕ್ಚುಲಿ ನಾನು ಈ ಶಿಲ್ಪಾ ಶೈಲಾ ಇವರೆಲ್ಲ ತರ ನಾನು ತುಂಬಾ ಆಕ್ಟಿವ್ ಆಗಿದ್ರೆ ನಾನು ಇನ್ನೂ ತುಂಬಾ ಆಕ್ಟಿವ್ ಆಗ್ತಿದ್ದೆ ಅನ್ಸುತ್ತೆ. ಓಕೆ, ಈಗ ನಾನು ತುಂಬಾನೇ ಪರಿವರ್ತನೆ ಆಗಿದೆ ನನ್ನಲ್ಲಿ. ನಾನು ಅಲ್ಲಿಂದ ಬಂದ ಮೇಲೆ ನಂಗೆ ಮೊದಲಿಂದ ಇತ್ತು ಸ್ವಲ್ಪ ಸೋಷಿಯಲ್ ಸರ್ವಿಸ್ ಎಲ್ಲ ಮಾಡಬೇಕು, ಆಮೇಲೆ ನನ್ನ ಹುಟ್ಟಿಗೆ ಒಂದು ಸಾರ್ಥಕತೆ ಸಿಗ್ಬೇಕು ಅಂತ ಹೇಳಿ ನನಗೆ ತುಂಬಾ ಅನ್ಕೊಳ್ತಾ ಇದ್ದೆ. ಆದ್ರೆ ದಾರಿ ಗೊತ್ತಾಗ್ತಿರ್ಲಿಲ್ಲ, ಏನ್ ಮಾಡಬೇಕು, ಎಲ್ಲಿ ಹೋಗ್ಬೇಕು, ಯಾರನ್ನ ಕೇಳ್ಬೇಕು, ಏನ್ ಗೊತ್ತಾಗ್ತಿರ್ಲಿಲ್ಲ. ಅದ್ರ ಜೊತೆಗೆ ನನಗೆ ಸ್ವಲ್ಪ ಅಧೈರ್ಯ ಜಾಸ್ತಿ, ಮನೆಯಿಂದ ಹೊರಗೆ ಹೋಗ್ತಿರ್ಲಿಲ್ಲ, ನನ್ನನ್ನೇ ಎಲ್ಲೂ ಯಾರನ್ನು ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಹೋಗ್ತಿರ್ಲಿಲ್ಲ. ಈ ತರ ಎಲ್ಲ ಇದ್ದಾಗ ಅಲ್ಲಿ ಆ 3 ದಿನದ ಟ್ರೈನಿಂಗ್ ಅಲ್ಲಿ ನನಗೆ ತುಂಬಾ ನನಗೆ ಮನಸ್ಸಲ್ಲಿ ಏನೋ ಸ್ವಲ್ಪ ಬದಲಾವಣೆ ಆಗ್ತಿದೆ ಅಂತ ಗೊತ್ತಾಯ್ತು ನನಗೆ. ಆಮೇಲೆ ನಾನು ಯೋಚನೆ ಮಾಡಿದೆ, ಪರವಾಗಿಲ್ಲ, ನಾನು ಬಂದಿದ್ದು ಸಾರ್ಥಕ ಆಯ್ತು ಅಂತ ಕೊನೆ ಟೈಮಿಗೆ ನನಗೆ ಅನಿಸಿದ್ದು. ಅಲ್ಲಿಂದ ಬಂದೆ, 1 ವೀಕ್ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಯ್ತು, ಮಲಗಿದ್ದೆ, ಆಮೇಲೆ ಎದ್ದೆ. ಎದ್ದಾದ್ಮೇಲೆ ನಾನು ಸಡನ್ ಆಗಿ ಒಂದ್ ದಿವಸ ಕುತ್ಕೊಂಡು ಏನೋ ಅನ್ಕೋತಿದ್ದೆ, ಅಲ್ಲಿಂದ ಬಂದೆ ಏನೇನ್ ಮಾಡ್ಬೇಕು, ಮೇಡಮ್ ಕೊಟ್ಟಿದ್ದೇನೇನ್ ನೋಡ್ಬೇಕು, ಎಲ್ಲ ತೆಗೆದು ನೋಡ್ತಾ ಇದ್ದೆ ಕುತ್ಕೊಂಡು. ಆಮೇಲೆ ಸಡನ್ ಏನಾಯ್ತು ಗೊತ್ತಾಗಿಲ್ಲ, ಎದ್ದು ಬೇಗ ರೆಡಿ ಆಗಿ ಇಲ್ಲಿ ನಮ್ಮ ಮನೆ ಹತ್ರ ಒಂದು ಶಾಲೆ ಇದೆ, ಅಲ್ಲಿಗೆ ಹೋದೆ. ಹೋಗಿ ಅಲ್ಲೊಬ್ಬ ಬಡ ವಿದ್ಯಾರ್ಥಿಗೆ ನಾನು ಅಡಾಪ್ಟ್ ಮಾಡಿಕೊಂಡು ಒಂದು ಕಂಪ್ಲೀಟ್ ಎಜುಕೇಶನ್ ಅನ್ನ ನಾನು ಪೂರೈಸ್ಕೊಡ್ತೀನಿ ಅಂತ ಅವರು ಹುಡುಗನಿಗೆ ಮಾತು ಕೊಟ್ಟು ಅವ್ರ ಹೆಡ್ಮಿಸ್ ಹತ್ರ ಮಾತಾಡಿ ಬಂದೆ. ಇದು ಮೊದಲನೇ ಬದಲಾವಣೆ ನನ್ನ ಲೈಫಲ್ಲಿ ಆಗಿದ್ದು. ನನಗೆ ಆಶ್ಚರ್ಯ ಆಯ್ತು ಅಲ್ಲಿಂದ ಬಂದ್ಮೇಲೆ, ಇಷ್ಟು ಸಡನ್ ಆಗಿ. ನನಗೆ ಇದು ಸುಮಾರು 15-20 ವರ್ಷದಿಂದ ನನ್ನ ಮನಸ್ಸಲ್ಲಿ ಇತ್ತು, ಏನಾದ್ರೂ ಮಾಡ್ಬೇಕು ಮಾಡ್ಬೇಕು ಅಂತ. ದಾರಿ ಇರ್ಲಿಲ್ಲ, ಇದೆಂಗ್ ಇಷ್ಟು ಸಡನ್ ಆಗಿ ನನ್ಗೆ ದಾರಿ ಸಿಕ್ತು. ನಾನು ನಾನೇ ಹೋಗಿ ಸ್ಕೂಲ್ ಹುಡ್ಕೊಂಡು ನಾನೇ ಕೇಳ್ಕೊಂಡು ನಾನು ಪರಿಚಯ ಮಾಡ್ಕೊಂಡು ಇಷ್ಟೆಲ್ಲ ಮಾಡಿ ಬಂದೆ. ಅದು ಒಂದು ಲೆಕ್ಕಕ್ಕೆ. ಅದಾದ್ಮೇಲೆ ಈಗ ನನ್ನ ಲೈಫ್ ಹೇಗಿತ್ತು ಅಂತಂದ್ರೆ, ನಾನು ತುಂಬಾ ಸೋಂಬೇರಿ ತರ, ಅಂದ್ರೆ ರಿಟೈರ್ಡ್ ಆದ್ಮೇಲೆ ನನಗೊಂದು ಲೈಫಿಗೆ ಒಂದು ಪರ್ಪಸ್ ಇದ್ದಿಲ್ಲ. ಸುಮ್ಮನೆ ಊಟ ಮಾಡೋದು, ಯಾವಾಗ ತಿನ್ನೋದು, ಯಾವಾಗ ಮಲ್ಕೋದು, ಯಾವಾಗ ಟಿವಿ ನೋಡೋದು, ಹೆಂಗೋ ಕಾಲ ಕಳೆಯೋದು ಇತ್ತು. ಆ ಮೇಡಮ್ ಅವ್ರ ಹತ್ರ ಹೋಗಿ ಬಂದ್ಮೇಲೆ ಅವರು ಅಲ್ಲಿಂದ ಮತ್ತೆ ನಮಗೆ ಕ್ಲಾಸ್ಗಳನ್ನ ಕಂಟಿನ್ಯೂ ಮಾಡಿದ್ರು. ಅವರು ಕೆಲವು ಧ್ಯಾನಗಳು ನಮ್ಗೆ ಹೇಳ್ಕೊಟ್ರು, ಆ ಧ್ಯಾನಗಳನ್ನ ಫಾಲೋ ಮಾಡ್ತಾ ಅವ್ರು ಹೇಳಿದ್ದನ್ನೆಲ್ಲ ನಾವು ಮತ್ತೆ ರಿಪೀಟ್ ರಿಪೀಟ್ ಆಗಿ ಓದ್ತಾ ಮಾಡ್ತಾ ಎಲ್ಲ ಪ್ರಾಕ್ಟೀಸ್ಗಳನ್ನ ಕಂಟಿನ್ಯೂ ಮಾಡ್ತಾ ಬಂದೆ. ಈಗ ನನ್ನ ಲೈಫ್ ಹೆಂಗಾಗಿದೆ ಅಂತಂದ್ರೆ, ನಂಗೆ ಸಂಪೂರ್ಣ ನಾನು ಆಕ್ಟಿವ್ ಆಗಿದ್ದೀನಿ. ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇದೆ, ಓಕೆ, ಆದ್ರೆ ಅದು ಪರಿಹಾರ ಆದೇ ಆಗುತ್ತೆ. ತುಂಬಾ ಆಕ್ಟಿವ್ ಆಗಿದ್ದೀನಿ, ನನ್ನ ಲೈಫ್ ಸ್ಟೈಲ್ ಅಲ್ಲಿ ತುಂಬಾ ಬದಲಾವಣೆ ಆಗಿದೆ. ಬೆಳಗಿನ ಜಾವ ಹೇಳ್ತೀನಿ, ಯೋಗ ಧ್ಯಾನ ಮಾಡ್ತೀನಿ, ವಾಕ್ ಮಾಡ್ತೀನಿ, ಅದಾದ್ಮೇಲೆ ನನ್ನ ಕೆಲಸಗಳನ್ನೆಲ್ಲ ಮಾಡ್ಕೋತೀನಿ, ಮತ್ತೆ ಇವನ್ನೆಲ್ಲ ಓದೋದು ಬರೆಯೋದು. ಈ ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ, ನಾನು ಒಬ್ಬ ಲೇಖಕಿ, 25 ವರ್ಷಗಳ ಹಿಂದೆ ನನ್ನ ಬರವಣಿಗೆ ಎಲ್ಲ ಸ್ಟಾಪ್ ಆಗೋಗಿತ್ತು. ಈಗ ಸಡನ್ ಆಗಿ ಅದು ತಾಂತಾನೆ ಬರವಣಿಗೆ, ಎಷ್ಟು ನನಗೆ ಬರಿತಾ ಇದ್ರೆ ತಡ್ಕೊಳಕ್ಕೆ ಆಗಲ್ಲ, ಬರೀಬೇಕು, ಏನಾದ್ರೂ ಬರೀಬೇಕು, ಏನಾದ್ರೂ ಬರೀಬೇಕು. ಈಗ ಮೇಡಮ್ ಅವ್ರು ಕೊಟ್ಟಿರೋ ಕೆಲಸಗಳ ಜೊತೆಗೆ ಇವ್ರು ಕ್ಲಾಸ್ ಅಟೆಂಡ್ ಮಾಡಿ ಇದನ್ನೆಲ್ಲ ಫಾಲೋ ಮಾಡೋ ಜೊತೆಗೆ ನನ್ನ ವೈಯಕ್ತಿಕ ಆಸೆ, ನಂದು ಒಂದು ಒಂಥರ ಈಗರ್ನೆಸ್, ಅದು ನಾನು ಬರಿಬೇಕು ಬರಿಬೇಕು ಅಂತ ಅದೆಲ್ಲ ಶುರು ಆಯ್ತು. ಈಗ ನನ್ ಲೈಫ್ ಅಲ್ಲಿ ಏನೋ ನನ್ನ ಒಂದು ಹೊಸ ವ್ಯಕ್ತಿತ್ವನೇ ನನಗೆ ಆಗ್ಬಿಟ್ಟಿದೆ. ನನ್ನ ಇರೋ ಹಳೆ ಮಂಜುಳ ಅಲ್ವೇ ಅಲ್ಲ ನಾನು, ನಾನು ಹೊಸ ಮಂಜುಳ ಅಂತ ನಾನು ಗಮನಿಸ್ತಾ ಇದ್ದೆ. ಇದೆಲ್ಲ ಆಗಿದ್ದು ಮೇಡಮ್ ಅವ್ರ ಕೃಪೆಯಿಂದ, ಅವರ ಮಗಳ ಚುಕ್ಕೆ ಕೃಪೆಯಿಂದ, ಮತ್ತು ಯೂನಿವರ್ಸ್ ಕೃಪೆಯಿಂದ. ನಾನು ಎಲ್ರಿಗೂ ಧನ್ಯವಾದ ಹೇಳಿ, ಥ್ಯಾಂಕ್ ಓಕೆ ಯು. ಓಕೆ ಓಕೆ ಅಮ್ಮ. ನಮಗೂ ಫಸ್ಟ್ ಡೇ ಮಂಜುಳಾ ಅಮ್ಮ ಬಂದಾಗ ನಮ್ಗೆ ಇವ್ರಿಗೆ 3 ದಿನ ಮಾಡ್ತಾರೆ ಇಲ್ಲ ಅಂತ ನಮಗೂ ಡೌಟ್ ಇತ್ತು. ಅಷ್ಟ ಆ ಲೆವೆಲಿಗೆ ಅವ್ರ ಮೈಂಡ್ ಸೆಟ್ ಇದು ಮಾಡ್ಕೊಂಡ್ರು. ಬಟ್ ಯಾವಾಗ 2ನೇ ದಿನ ಶುರು ಆಯ್ತು ನೋಡ್ರಿ ಅವ್ರು ಇನ್ವಾಲ್ವ್ ಆದ್ರು, ಲಾಸ್ಟ್ ಡೇ ಎಷ್ಟು ಹೆಣ್ಮಕ್ಳು ಇದೆಯೋ ಎಲ್ಲಾರಿಗ್ ಬ್ಲೌಸ್ ಪೀಸು, ಎಲ್ಲಾರಿಗ್ ಸೀರೆ, ಎಲ್ಲಾರಿಗ್ ಶಾಲು, ಎಲ್ಲಾರಿಗ್ ಸನ್ಮಾನ್, ಅಶ್ಶರ್ ಆಗಿ ಹೋಗಿದ್ದು. ಫಸ್ಟ್ ಡೇ ಯಾರ ಜೊತೆಗೂ ಮಾತಿಲ್ಲ, ಅವ್ರನ್ನ ಚೇರ್ ಹಾಕೊಂಡು ಆರಾಮ್ಸೆ ಸೈಡಿಗೆ ಕುಂತಿರು. ನಾ ಒಂದೇ ಇವ್ರಿಗೆ 3 ದಿನ ತರದ್ ಬಹಳ ಕಷ್ಟ ಅದ. ಬಟ್ ಯೂನಿವರ್ಸ್ ಎಷ್ಟ್ ಹೆಲ್ಪ್ ಮಾಡ್ತು ಅಂದ್ರ, ಇವತ್ ನಿಮ್ಗೆ ಹೇಳ್ತೀನಿ ನೋಡ್ರಿ, ಒಳ್ಳೆ ಸಾಹಿತಿ ಅವರು. ನೀವು ಬೇಕಾದ್ರ ನಮ್ದು ಗ್ರೂಪ್ ನಲ್ಲಿ ಅವ್ರೊಂದು ಲೇಖನ ಬರ್ದಾರ ನನ್ ಮೇಲೆ, ಚುಕ್ಕಿ ಪುಸ್ತಕದ ಮೇಲೆ. ನನಗ್ ಅದ್ಭುತ ಅನ್ಸದ್ ಕಣ್ಣಾಗ ನೀರ್ ಬಂದವ. ನನ್ ಎಂತ ದೊಡ್ಡ ಡೈಮಂಡಿಗ್ ನಾವ್ ಏನಾದ್ರು ಕಳ್ಕೊತಿದ್ದೇವಲ್ಲ ಒಂದ್ ವೇಳೆ ಅವ್ರಿಗೆ ಕನೆಕ್ಟ್ ಆಗ್ತಿಲ್ಲ ಅಂತ. ಅದಕ್ಕೆ ನೀವೆಲ್ಲ ನನ್ ಎದುರಿಗೆ ಇರೋರೆಲ್ಲಾರು ಡೈಮಂಡ್ಸ್ ಇದ್ದೀರಿ. ಬಟ್ ನೀವು ಡೈಮಂಡ್ಸ್ ಎಲ್ಲಿದ್ದೀರಿ ಅಂದ್ರ, ತರಕಾರಿ ಮಾರ್ಕೆಟ್ ನಾಗ ಉಳ್ದಿರಿ, ಹೊರಗ್ ಬರ್ರಿ ಅಂತಿನತ್ರ. ನಿಮ್ ಬೆಲೆ ಅವಾಗ ಗೊತ್ತಾಗುತ್ತೆ, ಜಗತ್ತಿಗೆ ಅಲ್ ತನಕ ಗೊತ್ತಾಗೋದಿಲ್ಲ. ಇವತ್ ನೋಡಿ, ಸುಮಾರು 1.5 ಲಕ್ಷ ರೂಪಾಯಿ ಕೊಟ್ಟು ಒಂದ್ ಮಗುವಿಗೆ ಅಡಾಪ್ಟ್ ಮಾಡ್ಕೊಂಡರು. ಆ ಹುಡುಗೊಂದ್ ಎಲ್ಲಾ ಫೀಸ್ ಗಳು ನಾನೇ ಕಟ್ತೀನಿ ಅಂತ ಹೇಳಿ ಇಷ್ಟೊಂದು ದೊಡ್ಡ ಸೇವೆಯನ್ನ ಮಾಡೋದಕ್ಕೆ ಅವ್ರು ನಿಂತಾರೆ. ಅದಕ್ಕೆ ಹೇಳ್ತೀನಿ, ಸಮಾಜಕ್ಕೆ ನಮ್ಮ ಅಗತ್ಯ ಇದೆ ಮತ್ತು ಅನಿವಾರ್ಯ ಇದೆ. ನಾವ್ ಎಲ್ಲಿ ತನಕ ನಾವು ರೆಡಿ ಆಗೋದಿಲ್ಲ ನೋಡ್ರಿ, ಅಲ್ಲಿ ತನಕ ಯಾರು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಕೊನೆಗೆ ನಮ್ದು ದಾಕ್ಷಾಯಿಣಿ ಮ್ಯಾಮ್ 1-2 ನಿಮಿಷ ಮಾತಾಡ್ತಾರೆ, ನಾನು ಇದನ್ನ ಎಂಡ್ ಮಾಡ್ತೀನಿ. ಇಷ್ಟು ಪೇಷನ್ಸ್ ಕೊಟ್ಟಿದ್ದೀನಿ, ಥ್ಯಾಂಕ್ ಯು ಎಲ್ಲರಿಗೂ.
ದಾಕ್ಷಾಯಿಣಿ ಮ್ಯಾಮ್ ಹೇಳ್ರಿ. ಎಲ್ಲರಿಗೂ ನಮಸ್ಕಾರ. ನಾನು ದಾಕ್ಷಾಯಿಣಿ ಅಂತ ಬೆಂಗಳೂರಿಂದ ಮಾತಾಡೋದು. ನಾನು ಮ್ಯಾಮ್ನ ಫೇಸ್ಬುಕ್ ಇಂದ ಕನೆಕ್ಟ್ ಆಗಿದ್ದು, ಆಮೇಲೆ ಮಾಸ್ಟರ್ ಮೈಂಡ್ ಚಕ್ರ ಬ್ಯಾಲೆನ್ಸಿಂಗ್ ಎಲ್ಲ ಮಾಡಿಕೊಂಡೆ. ಸ್ವಲ್ಪ ತುಂಬ ಚೆನ್ನಾಗಿ ಅನ್ನಿಸ್ತು, ಆರೋಗ್ಯದಲ್ಲಿ ತುಂಬ ಪ್ರಾಬ್ಲಮ್ ಇತ್ತು. ಆಮೇಲೆ ಮೈಂಡ್ ಸ್ವಲ್ಪ ಸಬ್ ಕಾನ್ಷಿಯಸ್ ಮೈಂಡ್ ಅಷ್ಟೇನೆ, ಎಲ್ಲದಕ್ಕೂ ಏನೋ ಒಂದು ಲಿಮಿಟೇಷನ್ಸ್ ಅಂತ ಹಾಕ್ಬಿಟ್ಟು ಏನು ಮಾಡ್ತಾ ಇರಲಿಲ್ಲ ನಾನು. ಸೊ ಆವಾಗ ಮ್ಯಾಮ್ ಜೊತೆ ಕನೆಕ್ಟ್ ಆದಾಗ ಒಂಥರ ಮ್ಯಾಜಿಕ್ ಥರ ವರ್ಕ್ ಆಯಿತು, ಎನರ್ಜಿ ಬರಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ಮಾಸ್ಟರ್ ಮೈಂಡ್ ಟ್ರೈನಿಂಗ್ ಅಟೆಂಡ್ ಮಾಡಬೇಕೋ ಬೇಡವೋ ಅನ್ನೋ ಡೌಟಲ್ಲೇ ಇದ್ದೆ, ಬಟ್ ಒಂದು ಸಂಕಲ್ಪ ಮಾಡಿಕೊಂಡೆ, ಇಲ್ಲ ಮಾಡಲೇಬೇಕು, ಅಟೆಂಡ್ ಮಾಡಲೇಬೇಕು ಅಂತ ತಗೊಂಡೆ. ಮುಂಚೆ ಎಲ್ಲ ಹಿಂಗೆಲ್ಲ ಮಾಡ್ತಾ ಇರಲಿಲ್ಲ, ಏ ಮಾಡಿದ್ರಾಯ್ತು ಬಿಡು ಅಂತ ಎಲ್ಲ ಮುಂದಕ್ಕೆ ಹಾಕ್ತಾ ಇದೆ. ಯಾವುದು ಕೈ ಮಾಡ್ಬೇಕಂದಿರೋ ಕೆಲಸ ಯಾವುದು ಆಗ್ತಾ ಇರಲಿಲ್ಲ. ಆಮೇಲೆ ಮ್ಯಾಮ್ ಜೊತೆ ಕನೆಕ್ಟ್ ಆಗಿ ಮಾಸ್ಟರ್ ಮೈಂಡ್ ಟ್ರೈನಿಂಗ್ ಹೋಗಲೇಬೇಕು ಅಂತ ಹೋಗ್ಬಿಟ್ಟು ಅಲ್ಲಿ ಅಟೆಂಡ್ ಮಾಡಿದೆ. ಏನಂದ್ರೆ ನಾನು ಅಲ್ಲಿ ಅಲ್ಲಿ ಹೋದಾಗ ಗೊತ್ತಾಯ್ತು ನನ್ನಲ್ಲಿ ಎಷ್ಟೊಂದು ನೆಟ್ವರ್ಕ್ ಆಗಿರ್ಲಿಲ್ಲ. ಆವಾಗ ನಾನು ಮಾಸ್ಟರ್ ಮೈಂಡ್ ಟ್ರೈನಿಂಗ್ ಅಟೆಂಡ್, ಅಲ್ಲಿ ಮ್ಯಾಮ್ ಮಾಡೋ ಮೆಡಿಟೇಷನ್ ತುಂಬಾ ಡಿಫ್ರೆಂಟ್ ಆಗಿದೆ. ನಾನು ಯಾವತ್ತೂ ಆ ಥರದ ಮೆಡಿಟೇಷನ್ ಮಾಡಿರಲಿಲ್ಲ. ಮಾಡಿದಾಗ ನಮ್ಮ ಮನಸ್ಸಲ್ಲಿರೋದೆಲ್ಲ ಹೊರಗೆ ಹಾಕಿ ನಮ್ಮ ಮೈಂಡು ಎಲ್ಲ ಫ್ರೀ ಆಗಿ ಆವಾಗ ನಾನು ಹೊಸ ದಾಕ್ಷಾಯಿಣಿಯಾಗಿ ಹೊರಗೆ ಬಂದೆ. ಆ 3 ದಿನದ ಟ್ರೈನಿಂಗ್ ನಾನು ಹೇಳೋದೇನೆ, ನೀವು ಅಟೆಂಡ್ ಮಾಡಿದಾಗ ನಿಮಗೂ ಗೊತ್ತಾಗುತ್ತೆ, ನಿಮ್ಮಲ್ಲಿರೋ ಟ್ಯಾಲೆಂಟನ್ನು ನೀವು ಹೊರಗೆ ಹಾಕಿ ನಿಮ್ಮ ಹೊಸ ಜೀವನ, ನಿಮಗೋಸ್ಕರ ಒಂದು ಹೊಸ ಜೀವನ ಸಿಗುತ್ತೆ. ಈ ಹೊಸ ಜೀವನ ಕೊಟ್ಟಿದ್ದಕ್ಕೆ ಮ್ಯಾಮಿಗೆ ತುಂಬ ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು ಮ್ಯಾಮ್. ಓಕೆ ಮ್ಯಾಮ್, ಥ್ಯಾಂಕ್ ಯು ಥ್ಯಾಂಕ್ ಯು. ಸೊ ಇನ್ನು ನಮ್ದು ಕಿರಣ್ ಸರ್ ಇದಾರೆ, ಬಟ್ ಅವ್ರ ವಿಡಿಯೋ ಆಫ್ ಇದೆ, ಎಲ್ಲೋ ಬೇರೆ ಕಡೆ ಇದ್ದಾರೆ. ನಮ್ದು ಹೇಳೋ ಉದ್ದೇಶ ಒಂದೇ ನೋಡ್ರಿ, ದುಡ್ಡು ಬರ್ತವ ದುಡ್ಡು ಹೋಗ್ತವ, ಬಟ್ ಯಾವುದನ್ನ ನೀವು ನಮ್ ಕಡೆ ಹಾಕ್ತಾ ಇದ್ದೀರಿ ನೋಡ್ರಿ, ಅದ್ರ 100 ಪಟ್ಟು ನೀವು ಕಲ್ತು ವಾಪಸ್ ಬರ್. ಒನ್ ಐಡಿಯಾನು ನಿಮ್ದು ಏನಾದ್ರು ಕೆಲಸ ಮಾಡ್ತಂದ್ರೆ ಲೈಫ್ ನಾಗ 360 ಡಿಗ್ರಿ ನೀವು ಚೇಂಜ್ ಆಗ, ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ನೀವ್ ಅದು ಡಿಸೈಡ್ ಮಾಡೋದು ನಿಮ್ಮಲ್ಲಿ ನೋಡಿ. ಹಾ ಸರ್ ಹೇಳ್ರಿ. ಮೇಡಮ್, ಅವ್ರು ನಮ್ಮ ಅಲ್ಲಿ ಇರ್ತಕ್ಕಂಥ ಹೇಳೋದು ಒಂದೇ ಮೇಡಮ್, ಸಂಕಲ್ಪ ಒಂದು ಮಾಡ್ಕೊಳಕ್ ಹೇಳಿ ಮೇಡಮ್, ಸಾಕು. ಅವ್ರ ಎಸ್ ಸಂಕಲ್ಪ ಒಂದು ಮಾಡಿದ್ರೆ 100% ಆಗುತ್ತೆ. ಅದಕ್ಕೆ ಉದಾಹರಣೆ ನಾನೇ ಇದ್ದೀನಿ ಮೇಡಮ್. ಸಂಕಲ್ಪನೆ ಬಹಳ ಮುಖ್ಯ ಮೇಡಮ್, ಬಹಳ ಪಾಸಿಟಿವ್ ಆಗಿ ಕೆಲಸ ಮಾಡುತ್ತೆ. ಇಲ್ಲಾಂದ್ರೆ ನಾನು ಬರಕ್ ಆಗ್ತಿರಲಿಲ್ಲ ಮೇಡಮ್ ಮಾಸ್ಟರ್ ಮೈಂಡ್ ಕ್ಲಾಸ್ಗೆ. ನಿಮಗೆ ಗೊತ್ತಿದ್ದಂಗೆ ನಮ್ದು ಅಷ್ಟೇ, ಎಲ್ಲ ಪ್ರೋಗ್ರಾಮ್ಗಳು ಇದ್ವು, ಎಲ್ಲ ಪ್ರೋಗ್ರಾಮ್ ಕ್ಯಾನ್ಸಲ್ ಆಗಿದೆ. ಸಾಹಿತ್ಯ ಸಮ್ಮೇಳನ ಮುಂದೂಡೋದಾಯ್ತು, ಮಗಳ ಎಕ್ಸಾಮಿನೇಷನ್ ಪೋಸ್ಟ್ ಪೋನ್ ಆಯ್ತು. ಲಾಸ್ಟ್ ನಾನು ಅಲ್ಲಿ ಅಟೆಂಡ್ ಆದ ಮೇಲೆ ನನಗೆ ಎಕ್ಸಾಮಿನೇಷನ್ ಆಗಿ ಸಾಹಿತ್ಯ ಸಮ್ಮೇಳನ ಆಗ್ಲೇ ಆಗಿದೆ. ಸಂಕಲ್ಪ ಮಾಡ್ಕೊಂಡಿದ್ದೆ ಒಂದೇ ಸಂಕಲ್ಪ, ನಾನು ಏನಾದ್ರೂ ಮಾಡಿ ಮಾಸ್ಟರ್ ಮೈಂಡ್ ಟ್ರೈನಿಂಗ್ ಅಟೆಂಡ್ ಆಗ್ಲೇಬೇಕು. ಎಸ್ ಹಾಗಾಗಿ ಅಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಹೇಳೋದಷ್ಟೇ, ಸಂಕಲ್ಪವನ್ನು ಮಾಡ್ಕೊಳ್ಳಿ ಸಾಕು, 100% ನೀವು ಹೋಗೇ ಹೋಗ್ತೀರ, ಅದು ಆಗೇ ಆಗುತ್ತೆ. ಎಸ್ ಎಸ್. ಸೊ ನಾ ಸರ್ ಥ್ಯಾಂಕ್ ಯು ಹೇಳ್ತಾರಲ್ಲ, ಮೇಡಮ್. ನಿಜವಾಗ್ಲೂ ಯಾವತ್ತೂ ನೋಡ್ರಿ ಯೂನಿವರ್ಸಿಟಿ ಎಕ್ಸಾಮ್ಗಳು ಪೋಸ್ಟ್ಪೋನ್ಡ್ ಆಗೋದಿಲ್ಲ, ಬಟ್ ಅವ್ರಿಗೆ ಅವ್ರು ಸಂಕಲ್ಪ ಮಾಡ್ಕೊಂಡ್ರಿ ಏನ್ರ ಮಾಡ್ಬೇಕು, ಒಟ್ಟ ಬೀದರ್ಕ್ ಹೋಗ್ಬೇಕು ನಾನು ಕಲಿಬೇಕು, ಅದು ಪೋಸ್ಟ್ಪೋನ್ಡ್ ಆಯ್ತು. ಆಮೇಲೆ ಆ ನಂತರ ಸಾಹಿತ್ಯ ಸಮ್ಮೇಳನ ಅವ್ರ ಅಧ್ಯಕ್ಷರು, ಅದು ಸಮೇತ ಇದು ಆಯ್ತು. ಅದಕ್ಕೆ ಅವ್ರು ಹೇಳ್ತಾರೆ ಯಾವಾಗ ಸಂಕಲ್ಪ ಮಾಡ್ಕೊರಿ, ನೀವು ಸಂಕಲ್ಪ ಮಾಡ್ಕೋರಿ ನೋಡ್ರಿ, ಯೂನಿವರ್ಸ್ ನಿಮ್ಗೆ ಎಲ್ಲ ಸಪೋರ್ಟ್ ಮಾಡುತ್ತೆ. ನಿಮ್ಗೆ ದುಡ್ಡು ಇಲ್ಲ ನೋಡ್ರಿ, ಅದು ಹೊಂದಾಣಿಕೆ ಆಗುತ್ತೆ. ನಿಮಗ್ ನಿಮಗ್ ಮತ್ತೊಂದು ಏನೋ ಸಮಸ್ಯೆ ಇದೆ, ನಿಮ್ಗೆ ಲೀವ್ ಸಿಗೋದಿಲ್ಲ, ಅದು ಅಡ್ಜಸ್ಟ್ ಆಗುತ್ತೆ. ಪ್ರತಿಯೊಂದನ್ನ ಸಮೇತ ಯೂನಿವರ್ಸ್ ನಿಮ್ಗೆ ಹೆಲ್ಪ್ ಮಾಡುತ್ತೆ, ಬಟ್ ನೀವು ಮನಸ್ಸು. ಸೊ ಈಗ ನನ್ನ ಎದುರಿಗೆ 24 ಮೆಂಬರ್ಸ್ ಇದ್ದೀರಿ, ಇಲ್ಲಿ ತನಕ ಜ್ಞಾನ ಬಾಳ ಇದೆ, ಬಟ್ ಈಗ ನಾನು ಫೀಸ್ ಹೇಳೋದಕ್ಕೆ ರೆಡಿ ಇದ್ದೀನಿ. ಯಾರ್ಯಾರಿಗ ಅನಿಸ್ತದ ಎಸ್ ನೋಡೋಣ ಒಂದ್ಸಲ, ಅದು ಏನಿದೆ ಇರ್ಲಿ ನಾನು ನೋಡ್ತೀನಿ ಅಂತ ಯಾರಿಗಾದ್ರು ಅನಿಸಿದ್ರೆ ಇನ್ನೂ 10 ನಿಮಿಷ ನೀವು ಕೂತ್ಕೊಡ್ರಿ. ಯಾರಿಗ ಅನಿಸ್ತದ ನೋಡ್ರಿ ನನಗೆ ಏನಿದೆಲ್ಲ ಆಗಲ್ಲ ಹೋಗಲ್ಲ ಅಂತ, ದಯವಿಟ್ಟು ಈಗ ನೀವು ಲೆಫ್ಟ್ ಆಗಿ ಹೋಗ್ಬೋದು. ಹಂಗೇನಿ, ಇಲ್ಲಿ ತಕ್ಕ ಜ್ಞಾನ ಕೇಳಿರಿ, ಎಲ್ಲಾನು ಅರ್ಥ ಮಾಡ್ಕೊಂಡ್ರಿ ಸಾಕು. ಇಲ್ಲ ನನಗೆ ಚಾಲೆಂಜ್ ತಗೊಳ್ಳೋದಿದೆ, ನನ್ನ ಲೈಫ್ ನಂಗೆ ನಾನು 360 ಡಿಗ್ರಿ ನಾನು ಬರ್ಬೇಕಾಗಿದೆ, ನನಗೂ ಒಬ್ಬ ಗುರುವಿನ ಅವಶ್ಯಕತೆ ಇದೆ, ಒಬ್ಬ ಕೋಚ್ ಗೈಡ್ ಮೆಂಟರ್ ಇದ್ದಾಗ ಲೈಫ್ ಚೇಂಜ್ ಆಗುತ್ತೆ ಅಂತ ನಿಮ್ಗೆ ಏನಾದ್ರು ವಿಶ್ವಾಸ ಇದ್ರೆ ಇನ್ನೂ 10 ನಿಮಿಷ ನೀವು ವೇಟ್ ಮಾಡ್ಬೋದು. ಸೊ ಹಾಗಾಗಿ ಈಗ ನಾನು ನನ್ನ ಫೀಸ್ ಅನ್ನ ಹೇಳ್ಬೋದಾ? ಯಾರ್ಯಾರಿದ್ರಿ ಕೇಳೋದಕ್ಕೆ ರೆಡಿ, ಕೈ ಮಾಡ್ರಿ. ಎಸ್ ಪ್ರದೀಪ್ ಸರ್, ಶಿವಕುಮಾರ್ ಸರ್, ಆಮೇಲೆ ನಾಗವೇಣಿ. ಓಕೆ, ಸೊ ಈಗ ಯಾರು ಸರ್. ನಾಗೇಶ್ ಸರ್. ಓಕೆ, ಸೊ ಎಲ್ಲರಿಗೂ ಇನ್ನೊಂದ್ಸಲ ನಾನು ಓಕೆ ನಮ್ಮ ಮಾಸ್ಟರ್ ಮೈಂಡ್ ಟ್ರೈನಿಂಗ್ ನ ಫೇಸ್ ಟು ಫೇಸ್ ಬಗ್ಗೆ ನಾನು ನಿಮ್ಗೆ ಫೀಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಎಸ್ ಒನ್ ಸೆಕೆಂಡ್. ಓಕೆ, ಇದು ನಮ್ದು ಏನಿದೆ ನೋಡ್ರಿ, ಇದು ಎಲ್ಲಿಂದ ಶುರು ಆಗುತ್ತೆ ಅಂದ್ರೆ ನಮ್ದು ನಿವೇದಿತಾ ಹೂಗಾರ್ ಟ್ರಸ್ಟ್ ಅಂತ ಹೇಳಿ ನಮ್ ಟ್ರಸ್ಟ್ ಇದೆ. ಆ ಟ್ರಸ್ಟ್ ಅಡಿಯಲ್ಲಿ ನಡೀತಾ ಇರುವಂತಹ ಪ್ರೋಗ್ರಾಮ್ ಇದು, ಶ್ರೀದೇವಿ ಹೂಗಾರ್ ಅಡಿಯಲ್ಲಿ ಇಲ್ಲ.
ನಾನು ಇಲ್ಲ ಅಂದ್ರೂ ಇನ್ನು ಬಂದು ಯಾರಾದ್ರೂ ಒಬ್ರು ಮಾಡ್ತಾರೆ. ಆ ರೀತಿನೇ ಇದನ್ನ ಸ್ಟ್ರಕ್ಚರ್ ನಾವು ರೆಡಿ ಮಾಡಿದ್ದು ಟ್ರಸ್ಟ್. ಸೊ ಹಾಗಾಗಿ ನಮ್ಮ ನಿವೇದಿತ ಹೂಗಾ ಟ್ರಸ್ಟ್ ಅಡಿಯಲ್ಲಿ ಫೇಸ್ ಟು ಫೇಸ್ 3 ಡೇಸ್ ಟ್ರೈನಿಂಗ್ ನಡೆಯುತ್ತೆ. ಎಲ್ಲಿ ನಡೆಯುತ್ತೆ ಅಂದ್ರೆ ಬೀದರ್ನಲ್ಲಿ. ಇದು ಬೆಂಗಳೂರು, ಮೈಸೂರು, ದಾವಣಗೆರೆ ಕಡೆ ನಡೆಯೋದಿಲ್ಲ, ಮುಂದಿನ ದಿನಗಳಲ್ಲಿ ನಡೆಸೋಣ. ಬಟ್ ಪ್ರೆಸೆಂಟ್ ಆಗಿ ಇದು ಎಲ್ಲಿ ನಡೆಯುತ್ತೆ ಅಂದ್ರೆ ಬೀದರ್ನಲ್ಲಿ ನಡೆಯುತ್ತೆ. ನಿಮ್ಗೆ ಒಂದ್ ಮಾತು ಹೇಳ್ತೀನಿ, ನೀವು ಎಲ್ಲಿ ಇದ್ರಿ ಅಲ್ಲೇ ಇದ್ರೆ ಚೇಂಜ್ ಆಗೋದಿಲ್ಲ. ಟ್ರೈನಿಂಗ್ ಯಾವಾಗ್ಲೂ ನಮ್ಮ ಊರ್ ದಾಟಿ ಹೊರಗೆ ಇರ್ಬೇಕು. ಇಲ್ಲಾಂದ್ರೆ ಊಟಕ್ ಮನೆಗೆ ಹೋಗ್ತ್ರಿ, ರಾತ್ರಿ ಮಲಗೋದಕ್ಕ ಮನೆಗೆ ಹೋಗ್ತ್ರಿ, ಮನ್ಯಾಗ ಭಾಂಡೆ ಬಿದ್ದಾವ ತಿಕ್ಕ ಮನೆಗೆ ಬರ್ತೀನಿ ಅಂತೇಳಿ ಹೋಗೋರ್ ಬಹಳ ಮಂದಿ ಇದ್ದಾರೆ ನಂಬರ್. ಸೊ ಹಾಗಾಗಿ ನಾನು ಹೇಳ್ತೀನಿ ನೋಡ್ರಿ, 99% ತನ್ನ ಹತ್ರ ಎಲ್ಲಾ ಸ್ಟೂಡೆಂಟ್ಸ್ ಬೀದರ್ಲಿಂದ ಹೊರಗಿನವರಿಗೆ ಅಡ್ಮಿಷನ್ ಅದ. 1% ಯಾರಿಗೆ ಅಂದ್ರೆ ಅವ್ರ ಚಾಲೆಂಜ್ ಅನ್ನ ಫೇಸ್ ಮಾಡೋದಕ್ಕೆ ರೆಡಿ ಇರ್ಬೇಕು. ಇಲ್ಲ ನಮ್ಮಲ್ಲಿ ಸಿರಿಜಾ ಅಂತ ಇದ್ದಾರೆ ನೋಡ್ರಿ, ಅವ್ರು 3 ತಿಂಗಳು ಕೂಸಿಗೆ ಬಿಟ್ಟು ಟ್ರೈನಿಂಗ್, 3 ತಿಂಗಳು ಮಗುವಿಗೆ ಮನೆಯಲ್ಲಿ ಬಿಟ್ಟು ಅವ್ರ ತಾಯಿ ಕರೆಸಿ ಅವ್ರ ಮನೆಯವ್ರಿಗೆ ಕನ್ವಿನ್ಸ್ ಮಾಡಿ 3 ತಿಂಗಳು ಮಗುವಿಗೆ ಬಿಟ್ಟು ಬಂದಾರೆ ಅಂದ್ರೆ ಇದ್ರದ್ದು ಎಷ್ಟು ಅಗತ್ಯ ಇದೆ ಅನ್ನುವಂಥದ್ದು ಅವ್ರು ಅರ್ಥ ಮಾಡ್ಕೊಂಡು. ಸೊ ಹಾಗಾಗಿ ನಿಮ್ಮನ್ನ ನೀವು ಚೇಂಜ್ ಮಾಡ್ಬೇಕಂದ್ರ ಇನ್ನೊಂದು ಸಲ ನಾನು ನಿಮ್ಗೆ ಸ್ವಾಗತವನ್ನ ಮಾಡ್ತೀನಿ ನನ್ನ ಟೀಮ್ ಜೊತೆಗೆ. ಇಲ್ಲಿ ನಿಮ್ಗೆ ಹೇಳುವಂಥದ್ದು ಅಲ್ಲಿ ನಾವು ಏನೇನು ಆಫರ್ಸ್ ಗಳನ್ನ ಕೊಡ್ತಾ ಇದ್ದೀವಿ ಅಂತ ಹೇಳ್ತೀನಿ. ಎಲ್ಲರಿಗೂ ಹೇಳಿನಲ್ಲ ಲಾಸ್ಟ್ ತನಕ ಉಳಿದ್ರು ನಿಮ್ಗೆ ಆಫರ್ಸ್ ಸಿಗ್ತಾವಂತ. ಸೊ ನಿಮ್ಮ ರಿಲೇಷನ್ಶಿಪ್ ಬೌಂಡ್ರಿ ಆಗೋದಕ್ಕೆ ಅಂದ್ರೆ ನಿಮ್ಮ ರಿಲೇಷನ್ ಅನ್ನ 100% ಅಲ್ಲಿ ನಿಮ್ ಬೆಸ್ಟ್ 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 ಬೆಟರ್ ಮಾಡೋದಕ್ಕೆ ಇದು ಒಂದೇ ಕೋರ್ಸ್ ಏನಾದ್ರೂ ನಾನು ಕೊಟ್ರ 49,999 ಕೋರ್ಸ್ ಇದೆ ನೋಡ್ರಿ. ಇದು ನೀವು ಯಾರ 3 ಡೇಸ್ ಗೆ ಬರ್ತೀರಿ ಅದು ಫ್ರೀ ಇದೆ. ಇಲ್ಲಿ ಕರೆಕ್ಟ್ ಆಗಿ ಬರ್ಕೋರ ಆಫರ್ ಗಳು ಏನೇನ್ ಕೊಡ್ತಾ ಇದ್ದೀನಿ ಮತ್ತೆ ಅಲ್ಲಿ ಬಂದ್ಮೇಲೆ ನೀವು ನನಗೆ ಕ್ವಶನ್ ಮಾಡ್ಬೋದು, ಮೇಡಮ್ ಇದು ಹೇಳಿರಲ್ಲ ಮಾಡಿಸಿಲ್ಲ, ನಾನು ಹೇಳ್ತೀನಿ ನಿಮ್ಗೆ. ಸೊ ಮೊದಲು ನಾನು ಎಲ್ಲಿ ವರ್ಕ್ ಮಾಡ್ತೀನಿ ಅಂದ್ರೆ ರಿಲೇಷನ್ಶಿಪ್ ಮೇಲೆ. ಅದಾದ ನಂತರ ಮತ್ತೆ ಲಾ ಆಫ್ ಅಟ್ರಾಕ್ಷನ್ ಕೋರ್ಸ್ ಏನಿದೆ ನೋಡ್ರಿ, ಇದೂ ಸಮೇತ 3 ಡೇಸ್ ಯಾರು ಬರ್ತೀರಿ ನೋಡ್ರಿ 11,999 ಇದು ಸಂಪೂರ್ಣ ನಿಮ್ಗೆ ಫ್ರೀ ಸಿಗುತ್ತೆ. ಎಲ್ಲಾನು ನೀವು ಮೆನ್ಷನ್ ಮಾಡ್ಕೊರಿ ಲಾ ಆಫ್ ಅಟ್ರಾಕ್ಷನ್. ಎಲ್ಲರೂ ಬರಿತಾ ಇದ್ದೀರಿ ಅಂತ ಅನ್ಕೊಂಡು, ಇದು ಲಾಸ್ಟ್ 5 ಮಿನಿಟ್ಸ್ ಇದೆ ನೋಡ್ರಿ, ಇದು ಗೋಲ್ಡನ್ ಮಿನಿಟ್ಸ್ ಇದೆ ನಿಮ್ ಸಲುವಾಗಿ, ಸುವರ್ಣದ ಸಮಯ ಇದೆ. ನೀವು ಇಲ್ಲಿ ಏನಾದ್ರೂ ಬಿಟ್ಟು ಹೋದ್ರಿ ಅಂದ್ರೆ ನಿಮ್ಗೆ ಏನು ತಿಳಿಯೋದಿಲ್ಲ ಯಾವ್ಯಾವ ಸಿಗ್ತಾವ ಏನಿಲ್ಲ, ಯಾವ ಆಫರ್ಸ್ ಗಳು ನಿಮ್ಗೆ ಸಿಗ್ತಾ ಇವೆ ಪ್ರೆಸೆಂಟ್ ಇವತ್ತಿನ ಸಲುವಾಗಿ. ಅದು ಅದಾದ ನಂತರ ಸಕ್ಸಸ್ ನ ಬ್ಲೂ ಪ್ರಿಂಟ್ ಅಂದ್ರೆ ಎಲ್ಲಿಂದ ಶುರು ಮಾಡ್ಬೇಕು, ಎಲ್ಲಿ ತನಕ ನೀವು ನಡಿಬೇಕು, ಮಂತ್ಲಿ ಗೋಲ್ ನಿಮ್ದು ಏನಿರ್ಬೇಕು, ಇಯರ್ಲಿ ಗೋಲ್ ಏನಿರ್ಬೇಕು, 5 ಇಯರ್ ಪ್ಲಾನ್ ಏನಿರ್ಬೇಕು, 10 ಇಯರ್ ನಿಮ್ದು ಏನಿರ್ಬೇಕು, ಪೂರ್ತಿ ಸಕ್ಸಸ್ ನ ಬ್ಲೂ ಪ್ರಿಂಟ್ ನಿಮ್ಗೆ ಅಲ್ಲಿ ಸಿಗುತ್ತೆ. ಇದು ಕೋರ್ಸ್ 49,999 ತಗೋತೀನಿ ಪರ್ಸನಲ್, ಇದು ಒಂದೇ ಬೇಕು ನನಗಂದ್ರೆ. ಬೇರೆ ಬೇರೆ ಕೋರ್ಸ್ ಗಳನ್ನ ಮಾಡ್ತೀನಿ, ಅದ್ರಲ್ಲಿ ಇದು ಒಂದು ಇದೆ, ಇದು ಸಂಪೂರ್ಣ ನಿಮ್ಗೆ ಅಲ್ಲಿ ಫ್ರೀ ಸಿಗುತ್ತೆ. ಅದಾದ ನಂತರ ನಮ್ಮ ನಿಮ್ಮ ಹೆಲ್ತ್ ಬಗ್ಗೆದ ಅಂದ್ರೆ ಆರೋಗ್ಯವೇ ಭಾಗ್ಯ ಅಂತೀವಿ, ನಾವು ಹೆಲ್ದಿ ಆಗಿರ್ಬೇಕು, ನಾವು ಹ್ಯಾಪಿ ಆಗಿರ್ಬೇಕು ಅಂದ್ರ ಇದು 15,999 ಇದೆ ನೋಡ್ರಿ, ಇದು ಸಂಪೂರ್ಣ ಫ್ರೀ ಆಗಿ ಸಿಗುತ್ತೆ. ಅದಾದ ನಂತರ ಎಲ್ಲದಕ್ಕಿಂತ ಅದ್ಭುತ ಮತ್ತೆ ಲಾಸ್ಟ್ ಡೇ ಮಾಡ್ತೀವಿ ನಾವು, ಇದು ಯಾವ್ದು ಅಂದ್ರೆ ಮನಿ ಮ್ಯಾಗ್ನೆಟ್. ಇದು ಮನಿ ಮ್ಯಾಗ್ನೆಟ್ ಕೋರ್ಸ್ ಇದೆ ನೋಡ್ರಿ, ಇದು ಸಪ್ರೇಟ್ ಆಗಿ ಮಾಡಿದ್ರ ನಾನು ಕೋಟ್ಯಾಂತರ ರೂಪಾಯಿ ಮಾಡ್ತೀನಿ, ನಾನು ನಿಜವಾಗ್ಲೂ ಹೇಳ್ತೀನಿ. ಇದು ಒಂದೇ ಕೋರ್ಸ್, ಬೇರೆದಿಲ್ಲ, ಇಡೀ ಪ್ರಪಂಚಕ್ಕೆ ದುಡ್ಡಿನ ಅವಶ್ಯಕತೆ ಇದೆ. ಈ ದುಡ್ಡನ್ನ ಇಟ್ಕೊಂಡು ನಾನು ಏನಾದ್ರೂ ಕೋರ್ಸ್ ಮಾಡಿದ್ರೆ ಬಹಳ ಗಳಿಸ್ತೀನಿ, ಬಟ್ ಈ ಕೋರ್ಸ್ ಸಮೇತ ನನ್ನ ಮಾಸ್ಟರ್ ಮೈಂಡ್ ಅಲ್ಲಿ ನಾನು ಆಡ್ ಮಾಡೀನಿ. ಇದು ನಿಮ್ಗೆ ಅಲ್ಲಿ ಬಂದವ್ರಿಗೆ ಮಾತ್ರ ಇದು ಫ್ರೀ ಆಗಿ ಸಿಗುತ್ತೆ. ಅದಾದ ನಂತರ ಆಕ್ಟಿವ್ ಮೆಡಿಟೇಷನ್ ಸರ್ ಹೇಳಿದ್ರಲ್ಲ ನಾಗೇಶ್ ಸರು, ಓಶೋ ಅವರ ಮೆಡಿಟೇಷನ್, ನಿಮ್ ಜೀವನದಲ್ಲಿ ನೀವು ಯಾವತ್ತೂ ಕೇಳೇ ಇಲ್ಲ ಅಂತ ಮೆಡಿಟೇಷನ್ ಗಳಿ. ನಿಮ್ಮ ವೈಬ್ರೇಷನ್ ಫ್ರೀಕ್ವೆನ್ಸಿ ಯಾವ ಲೆವೆಲ್ ಗೆ ಬೆಳೀತದಂದ್ರ ನಿಮ್ ಹತ್ರ ಬಾಜು ಒಬ್ರು ಯಾರಾದ್ರೂ ತುಳಿದು ಹೋದ್ರೆ ಮೈಗೆ ಮುಳು ಬರ್ತಾವ್ರಿ, ಅಷ್ಟು ಅದ್ಭುತವಾದ ಎನರ್ಜಿ ಫ್ರೀಕ್ವೆನ್ಸಿ ಇದೆ ನೋಡ್ರಿ ಈ ಒಂದು ಮೆಡಿಟೇಷನ್ ಗಳಲ್ಲಿದೆ. ಇದು ಸಮೇತ ನಿಮ್ಗೆ ಸಂಪೂರ್ಣ ಫ್ರೀ ಇದೆ. ಅದಾದ ನಂತರ ನಾವು ಗಾರ್ಡನ್ ನಲ್ಲಿ ಮಾಡ್ತೀವಿ ಕಾಸ್ಮಿಕ್ ಹೀಲಿಂಗ್ ಮೆಡಿಟೇಷನ್, ಅದು 9,999 ಇದೆ ನೋಡ್ರಿ. ಇದೂ ನಿಮ್ಗೆ ಯಾವುದು ಫೀಸ್ ತಗೊಂಬೋದಿಲ್ಲ ನಾವು, ಇದೆಲ್ಲಾನು ನಿಮ್ಗೆ ಉಚಿತವಾಗಿ ಕೊಟ್ಟು ಹೋದ್ಮೇಲೆ ನೀವು ಏನ್ ಕೆಲಸ ಮಾಡ್ಬೇಕು, ಇಲ್ಲಿ 3 ಡೇಸ್ ನಿಮ್ದು ಏನ್ ವರ್ಕ್ ಇದೆ, ಮುಂದಿನ 6 ತಿಂಗಳಲ್ಲಿ ನೀವು ಏನೇನೆಲ್ಲ ಮಾಡ್ಬೇಕು ಎಲ್ಲಾನು ಪ್ಲಾನ್ ಹಾಕಿ ನಾನು ಕೊಡ್ತೀನಿ. ಬಟ್ ಮಾಡ್ಬೇಕಾಗಿರೋದು ಏನು ಅಂದ್ರೆ 3 ದಿನ ನಂತರನೂ ಸಮೇತ ನಮ್ ಜೊತೆಗೆ ನೀವು ಕನೆಕ್ಟ್ ಇರ್ಬೇಕು. ಈ ಕಿರಣ್ ಸರ್ ನೋಡ್ರಿ ನನ್ ಜೊತೆ ಪರ್ಸನಲ್ನೂ ಮಾಡಿದ್ರು, ಅಲ್ಲೂ ಮಾಡಿದ್ರು, ಮತ್ ಇಲ್ಲಿ ಗ್ರೂಪ್ ನಲ್ಲೂ ಬರ್ತಾರೆ. ನೀವು ಎಲ್ಲಿ ತನಕ ನಮ್ಮ ಎನರ್ಜಿ ಅಲ್ಲಿ ಇರ್ತೀರಿ ನೋಡ್ರಿ ಅಲ್ಲಿ ತನಕ ನೀವು ಸಕ್ಸಸ್ ಆಗ್ತೀರಿ, ಇದ್ರಲ್ಲಿ ಎರಡು ಮಾತೇ ಇಲ್ಲ. ಯಾಕೆ ಈ ರೀತಿ ಆಗುತ್ತೆ ಅಂದ್ರೆ ನೀವು ಬಿಟ್ರಿ ಅಂತ ತಿಳ್ಕೊರಿ ಮತ್ತೆ ನೆಗೆಟಿವ್ ಎನರ್ಜಿ ನಿಮ್ಗೆ ಅಟ್ಯಾಕ್ ಆಗುತ್ತೆ. ಹಾಗಾಗಿ ನಿಮ್ಮನ್ನ ನೀವು ಸುರಕ್ಷಾ ಕವಚ ಅಂತ ಏನಾದ್ರು ಇದ್ರು ಇದು ಟ್ರೈನಿಂಗ್ ಸಿಸ್ಟಮ್ ಇದೆ. ನೀವು ನನ್ನಲ್ಲೇ ಮಾಡ್ರಿ ಅಂತ ಹೇಳ್ತಾ ಇಲ್ಲ, ನೀವು ಎಲ್ಲಿ ಬೇಕಲ್ಲಿ ಮಾಡಿ, ಬಟ್ ಯಾರ್ದಾದ್ರೂ ಒಬ್ರದ್ ಕೈ ಹಿಡೀರಿ, ಲೈಫ್ ನಾಗ ಒಬ್ರಿಗೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ನಾನಿದು ವಿಶ್ವಾಸ ಮಾಡ್ತೀನಿ. ಅದಾದ ನಂತರ ಬರುತ್ತೆ ನೋಡ್ರಿ ಬಿಸ್ನೆಸ್ ಗ್ರೋತ್ ಪ್ಲಾನ್. ನೀವು ಯಾವ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ದೀರಿ, ನಾನು ನಿಮ್ಮ ಹತ್ರ ಏನಾದ್ರೂ ಟೀಮ್ ಇದೆ ಅಂದ್ರೆ ಟೀಮಿಗೂ ನಾವು ಸಪೋರ್ಟ್ ಮಾಡ್ತೀವಿ, ನಿಮ್ಗೂ ಸಪೋರ್ಟ್ ಮಾಡ್ತೀವಿ. ಆ ಪ್ಲಾನ್ ಅನ್ನ ಯಾವ್ದು ನಿಮ್ಗೆ ಒಂದ್ ಮಾತು ಹೇಳ್ತೀನಿ ನೋಡ್ರಿ, ಒಂದೇ ದಿನಕ್ಕೆ ಬೆಟ್ಟ ಕಡಿಯೋದಾಗೋದಿಲ್ಲ, ಇವತ್ತೇ ಮೈಂಡ್ ನ ಇಟ್ಕೋರಿ. ಬಟ್ ಒಂದು ಒಂದು ಸಲ ನೀವು ನಿಂತ್ರೆ ಏನ್ ಬೇಕದು ಮಾಡ್ಬೋದು.
ಆ ಬೆಟ್ಟವನ್ನ ಹತ್ತಿ ನೀವು ಮೇಲೆ ಏರಿದ್ರ ಆ ಬೆಟ್ಟ ನಿಮ್ ಕಾಲ್ ಕೆಳಗಿರುತ್ತೆ. ಸೇಮ್ ಬಿಸ್ನೆಸ್ ಪ್ಲಾನ್ ತಮೆ ತಂಗಿ, ಒಂದೇ ಸಲ ನೋಡಿದ್ರೆ 10 ಕೋಟಿ 15 ಕೋಟಿ ನನ್ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನಿಸ್ತದಷ್ಟೇ, ಅಭಿಪ್ರಾಯ ಅಷ್ಟೇ. ನೀವು ಮಾಡೋದಕ್ಕೆ ನಿಂದರಿ, ಸತತ 5 ವರ್ಷ ಅದೇ ಕ್ಷೇತ್ರದಲ್ಲಿ ದುಡೀರಿ, ನಿಮ್ಮ ಮುಂದೆ ಯಾರು ಇರೋದಕ್ಕೆ ಸಾಧ್ಯ ಇಲ್ಲ. ಈ ಬಿಸ್ನೆಸ್ ನ ಪ್ಲಾನ್ ಇದೆ ನೋಡ್ರಿ, ಇದನ್ನ ನಿಮ್ಗೆ ಅಲ್ಲಿ ಸಿಗುತ್ತೆ. ಇದು ನಡೆಯೋದು ಎಷ್ಟು ದಿವಸ ಅಂದ್ರೆ 3 ಡೇಸ್ ರೆಸಿಡೆನ್ಸಿಯಲ್ಲಿ ನಡೆಯುತ್ತೆ. ನಾನ್ ಮನೆಗ್ ಬರ್ತೀನ್ರಿ, ವಾಪಸ್ ಬರ್ತೀನಿ, ನಾನ್ ನೀರ್ ಕುಡ್ದು ಬರ್ತೀನಿ, ಊಟ ಮಾಡಿ ಬರ್ತೀನಿ, ಬಿಡೋದೇ ಇಲ್ಲ. ಪೂರ್ತಿ ಲಾಕ್ ಮಾಡ್ತೀವಿ ನಾವು ಪೂರ್ತಿ, ನಮ್ ಹೋಟೆಲೇ ಲಾಕ್ ಆಗುತ್ತೆ, 3 ದಿನ ಎಲ್ಲೂ ಹೋಗೋದಿಲ್ಲ. ಎಲ್ಲಿಗೆ ಹೋಗ್ಬೇಕಂದ್ರೆ ನಮ್ ಜೊತೆಗೆ ಹೋಗ್ಬೇಕು, ವಾಪಸ್ ಬರ್ಬೇಕಂದ್ರೆ ನಮ್ ಜೊತೆಗೆ ಬರ್ಬೇಕು, ಅಷ್ಟು ಕಂಡೀಷನ್. ಯಾಕಂದ್ರೆ ಇದು ಸಣ್ಣ ಪ್ರೋಗ್ರಾಮ್ ಅಲ್ಲ, ಇದು ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಆಕ್ಟಿವ್ ಮಾಡುವಂತ ಪ್ರೋಗ್ರಾಮ್ ಇದೆ. ನೀವು ಸಂಪೂರ್ಣ ತೊಡಗಿಸಿಕೊಂಡಾಗ ಮಾತ್ರ ನೀವು ಅಚೀವ್ಮೆಂಟ್ ಮಾಡೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ಯಾರಾದ್ರೂ ಒಂದ್ ಸೆಷನ್ ಚೂರ್ ಹೆಚ್ಚು ಕಡಿಮೆ ಮಾಡ್ಕೊಂಡ್ರ 3 ದಿನದಲ್ಲಿ ಏನ್ ನಡೀತದ ಒಂದು ಗೊತ್ತಾಗೋದಿಲ್ಲ, ಫುಲ್ ಕನ್ಫ್ಯೂಸ್ ಮಾಡ್ಕೊಂಡ್ ಬಿಡ್ತಾರ. ಹಾಗಾಗಿ ಹೇಳ್ತೀನಿ ನೋಡ್ರಿ, ಡಿಸೈಡ್ ಮಾಡಿರಂದ್ರ ಒಂದು ಟ್ರೈನಿಂಗ್ ಮಾಡಿ. ಟೂರ್ ಸಲುವಾಗಂತ ಬರ್ಬೇಡ್ರಿ ದಯವಿಟ್ಟು ಬೀದರ್ ಬರೋದಿದ್ರೆ. ಬೀದರ್ದಾಗ ಏನು ನೋಡೋದಿದೆ, ಟೂರ್ ಮಾಡೋಣ ಅಂತ ಬರ್ತಾರ ನೋಡ್ರಿ, ಅರ್ಧಂಬರ್ಧ ಕಲಿತೀರಿ ನೀವು. ನಾವ್ ಏನ್ ಹೇಳಿವ್ ನಿಮ್ಗೆ ಗೊತ್ತೇ ಆಗೋದಿಲ್ಲ. ಇದು ಇದು ಚಾನಲ್ ಯಾವ ರೀತಿ ವರ್ಕ್ ಮಾಡುತ್ತೆ ಅಂದ್ರೆ, ನೀವು 1 ತಾಸು ನಡು ಗ್ಯಾಪ್ ಆದ್ರೆ ಕಟ್ ಆಗ್ಬಿಡ್ತು, ನೀವು ವಾಪಸ್ ಬಂದ್ಮೇಲೆ ಏನು ಗೊತ್ತಾಗೋದಿಲ್ಲ. ಹಾಗಾಗಿ ರೆಸಿಡೆನ್ಸಿಯಲ್ಲಿ ನೀವು ಅಲ್ಲೇ ಇರಬೇಕು, ಇದು ಮೊದಲ ಕಂಡೀಷನ್ ಇದೆ. ಓಕೆನಾ? ಸೊ ಅದಾದ ನಂತರ ನಮ್ದು ಖರ್ಚು ವೆಚ್ಚಗಳನ್ನ ನಿಮ್ ಎದುರಿಗೆ ನಾನು ಯಾಕೆ ಇಡ್ತಾ ಇದ್ದೀನಿ ಅಂದ್ರೆ, ಇದು ನಮ್ ಟ್ರಸ್ಟ್ ಇದೆ. ನಾನ್ ಯಾವಾಗ್ಲೂ ಇಮಾನ್ದಾರಿ ಮಾಡ್ಬೇಕಂತ ನಾನ್ ಯಾವಾಗ್ಲೂ ಅನ್ಕೊಂಡಿನಿ. ನನ್ನ ಲೈಫ್ ನ ಇಲ್ಲಿ ತನಕ ಬಂದಿನಿ ನೋಡ್ರಿ, ನಾನ್ ಇಮಾನ್ದಾರಿ ಇದ್ದೀನಂತೆ ಬಂದಿನಿ. ನನ್ಗೆ ಯಾರಿಗೂ ಅನ್ಯಾಯ ಮಾಡಿ ಸುಳ್ಳಾಡಿ ನಂಗೆ ಏನು ಮಾಡೋದ್ ಬೇಕಾಗಿಲ್ಲ. ನನ್ ಯಾಕೆ ಬೇಕಾಗಿಲ್ಲ ಅಂದ್ರೆ, ಇದೆಲ್ಲ ಟ್ರಸ್ಟ್ ಸಲುವಾಗಿ ಮಾಡೋದು. ಇವತ್ ನಾನು ದುಡಿತಾ ಇದ್ದೀನಿ ಅಂದ್ರೆ ಟ್ರಸ್ಟ್ ಸಲುವಾಗಿ ದುಡಿಲತ್ತೀನಿ, ಹಗಲು ರಾತ್ರಿ ಕಷ್ಟ ಪಡ್ಲತ್ತೀನಿ. ನನಗೂ ಎಲ್ಲಾರು ಹೇಳ್ತಾರ, ಹೋಗ್ಯಾಳ ಮಗಳು ಸತ್ತು ಹೋಗ್ಯಾಳ ಯಾಕೆ ಇಷ್ಟೆಲ್ಲ ಮಾಡ್ತಿ, ನನಗ್ ಗೊತ್ತಿಲ್ಲ. ಹೋದೋಳು ಹೋದೋಳು ಇದ್ದವ್ರಿಗೆ ಸೇವೆ ಮಾಡೋ. ಒಂದ್ ಮಗಳು ಹೋದ್ರೆ ಏನಾಯ್ತು, ನೀವೆಲ್ಲ ನಂದೇ ಮಕ್ಕಳಿದ್ರಿ. ನಿಮ್ಮನ್ನ ಬೆಳೆಸ್ದಂದ್ರೆ ಯಾರ ಹೆಸರು ಬರ್ತದೆ ಹೇಳ್ರಿ? ನಂದೇ ಹೆಸರು ಬರ್ತದೆ, ಅದ್ರ ಸಲುವಾಗಿ ನಾನು ಮಾಡ್ತಾ ಇದ್ದೀನಿ. ಹಾಗಾಗಿ ನಿಮ್ಮನ್ನ ನೀವು ಅರ್ಥ ಮಾಡ್ಕೋರಿ, ನೀವು ಬದಲಾಗೋದಕ್ಕೆ ಪ್ರಯತ್ನವನ್ನ ಮಾಡ್ರಿ ಅಂತ ಹೇಳಿ ಹೇಳ್ತಾ, ಇದು ಫಂಕ್ಷನ್ ಹಾಲ್, ಇದು ಎಲ್ಲಾದ್ರೂ ಸಪ್ರೇಟ್ ಸಪ್ರೇಟ್ ಮಾಡಿ ಎಷ್ಟು ಬರುತ್ತೆ ಖರ್ಚು ಅಂತ ಹೇಳಿ. ಸೊ ಟೋಟಲ್ ಎಷ್ಟು ಬರುತ್ತೆ ಅಂದ್ರ 40,000 ಖರ್ಚು ಬರುತ್ತೆ. ಅದರಲ್ಲಿ ನಮ್ ಟ್ರಸ್ಟಿಗೂ ಉಳಿಯುತ್ತೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಇವತ್ತು ನೀವು ಯಾರು ನನ್ಗೆ ಇವತ್ತು ಎನ್ರೋಲ್ ಆಗ್ತೀರಿ ಅಂದ್ರ, ಎಷ್ಟು ಆಫರ್ಸ್ ಗಳಿವೆ ನೋಡ್ರಿ, ಟೋಟಲ್ ಆಫರ್ಸ್ ಗಳು 2,85,999 ದು ನಾನ್ ಪೇ ಮಾಡಿದ್ದಿದೆ ನೋಡ್ರಿ, 3.5 ಲಕ್ಷ ಕೊಟ್ಟಿನಿ ನಾನು ಇದ್ದೇ 3 ಡೇಸ್ ಟ್ರೈನಿಂಗ್. ಬಟ್ ನಾನು ಟ್ರೈನರ್ ಆಗಿ ಹೊರಗೆ ಬಂದ, ಅದಾದ ನಂತರ ನನ್ನ ಲೈಫ್ ಚೇಂಜ್ ಆಯ್ತು. ನೀವು ಮನಸ್ಸು ಮಾಡಿದ್ರೆ ಏನ್ ಬೇಕು ಅದನ್ನ ಮಾಡ್ಬೋದು, ಅದು ನಿಮ್ಮ ಹತ್ರ ಆ ಚಾಲೆಂಜ್ ಇದೆ ನೋಡ್ರಿ, ಅದು ಇರ್ಬೇಕು. ಸೊ ಇಷ್ಟೆಲ್ಲಾನು ನಿಮ್ಗೆ ಏನ್ ಸಿಗ್ತಾ ಇದೆ ಅಂತ ಫ್ರೀ ದಾಗ ಸಿಗ್ತಾ ಇದೆ. ಅದಾದ ನಂತರ ನಿಮ್ಗೆ ಹೇಳ್ತೀನಿ, ನಾನು ಹೇಳ್ದಲ್ಲ ರಿಲೇಷನ್ಶಿಪ್ದು ಅದು ಫ್ರೀ ಇದೆ, ಲಾ ಆಫ್ ಅಟ್ರಾಕ್ಷನ್ದು ಫ್ರೀ ಇದೆ, ಸಕ್ಸಸ್ ಬ್ಲೂ ಪ್ರಿಂಟ್ ಇದೆ, ಹೆಲ್ತ್ ಅನಾಲಿಸಿಸ್ ಇದೆ ಫ್ರೀ, ಮನಿ ಮ್ಯಾಗ್ನೆಟ್ದು ಫ್ರೀ ಇದೆ, ಆಕ್ಟಿವ್ ಮೆಡಿಟೇಷನ್ ಗಳು ಫ್ರೀ ಇದೆ, ಕಾಸ್ಮಿಕ್ ಹೀಲಿಂಗ್ ಫ್ರೀ ಇದೆ, ಬಿಸ್ನೆಸ್ ಗ್ರೋತ್ ಫ್ರೀ ಇದೆ. ಇಷ್ಟು ಎಲ್ಲಾ ಆದ್ಮೇಲೆ ಇದು ಏನ್ 40,000 ಏನ್ ರಿಯಲ್ ಖರ್ಚು ಇದೆ ನೋಡ್ರಿ, ಅದು 50% ಮತ್ ಇದ್ರಲ್ಲೂ ಆಫರ್ ಇದೆ ನಿಮ್ಗೆ. ಯಾರಿಗಿದೆ ಅಂದ್ರ, ಯಾರು ಇವತ್ತು ಎನ್ರೋಲ್ ಮಾಡ್ಕೊಳ್ತೀರಿ ನೋಡ್ರಿ, ಅವ್ರಿಗೆ ಮಾತ್ರ ಇದೆ, ಉಳಿದವ್ರಿಗೆ ಯಾವ್ದು ಆಫರ್ ಗಳು ಇಲ್ಲ. ನಾನು ಅದನ್ನ ಹೇಳ್ತೀನಿ. ಸೊ ಇದರಲ್ಲಿ ನಮ್ದು ಪ್ಲಾನ್ ಗಳು ಇವೆ, ಎಲ್ಲಾರು ದಯವಿಟ್ಟು ಇಲ್ಲಿ ಪ್ಲಾನ್ ದಾಗ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ನನ್ಗೆ ಹೋದ್ ಬ್ಯಾಚ್ ನಾಗ ನಮ್ದು ವಿಜಯಲಕ್ಷ್ಮಿ ಮೇಡಮ್ ಅಂತ ಹೇಳಿ ಬಂದ್ರು, ಫುಲ್ ಕನ್ಫ್ಯೂಸ್ ಮಾಡ್ಕೊಂಡು 3 ದಿನ ನಮ್ಗೆಲ್ಲರಿಗೆ ಕನ್ಫ್ಯೂಸ್ ಮಾಡ್ಯಾರ. ದಯವಿಟ್ಟು ಪ್ಲಾನ್ ಯಾರಿಗ್ ಬರ್ಬೇಕಂತ ಡಿಸೈಡ್ ಇದೆ ನೋಡ್ರಿ, ಪ್ಲಾನ್ ಗಳನ್ನ ಕರೆಕ್ಟ್ ಆಗಿ ಮೆನ್ಷನ್ ಮಾಡ್ಕೊರಿ. ಇಲ್ಲಿ ನಮ್ದು ಒಂದು ಪ್ಲಾನ್ ಎ ಅಂತ ಇದೆ. ಪ್ಲಾನ್ ಎ ನಲ್ಲಿ ಸಿಂಗಲ್ 1 ಪರ್ಸನ್ ಬರ್ತಾ ಇದ್ದೀರಿ ನೀವು, ನಿಮ್ ಮನೆಯಿಂದ ಒಬ್ಬರೇ ಟ್ರೈನಿಂಗ್ ತಗೋದಕ್ಕೆ ಬರ್ತಾ ಇದ್ದೀರಿ ಅಂದ್ರ 19,999 ಇದೆ ಪರ್ ಪರ್ಸನ್. ಇದರಲ್ಲಿ 12,000 ನಿಮ್ ಖರ್ಚಿದೆ, ನನ್ನ ಟ್ರಸ್ಟಿಗೆ 8,000 ಉಳಿಯುತ್ತೆ. ಇದನ್ನು ಸತ್ಯ ಹೇಳತ್ತೀನಿ. ಟೋಟಲ್ ಒಬ್ಬ ವ್ಯಕ್ತಿಗೆ ಖರ್ಚು, 3 ದಿನ ಫಂಕ್ಷನ್ ಹಾಲು, 3 ದಿವಸದಿಂದ ಊಟ ತಿಂಡಿ, 3 ದಿವಸದಿಂದ ರೂಮ್ ಕೊಡ್ಬೇಕು, ಎಲ್ಲ ಆಕ್ಟಿವಿಟಿ ಮಾಡ್ಬೇಕು, ನನ್ನ ಟೀಮ್ ನ ಸ್ಯಾಲ್ರಿ ಕೊಡ್ಬೇಕು, ಅಡ್ವರ್ಟೈಸ್ಮೆಂಟ್ ಮಾಡ್ಬೇಕು ನಾನು, ಎಲ್ಲ ಫೋಟೋಗ್ರಾಫರು ವಿಡಿಯೋಗ್ರಾಫರ್ ಎಲ್ಲಾನು ತೆಗ್ದ್ರ ಒಂದ್ ಮನುಷ್ಯಗ 12,000 ರೂಪಾಯಿ ಖರ್ಚಾಗುತ್ತೆ. ನೀವು ಕಟ್ಟಿರುವಂತದ್ದು 8,000 ಇದೆ ನೋಡ್ರಿ, ಅದು ನೇರವಾಗಿ ಎಲ್ಲಿಗೆ ಹೋಗುತ್ತೆ ಅಂದ್ರೆ ಟ್ರಸ್ಟಿಗೆ ಹೋಗುತ್ತೆ. ಟ್ರಸ್ಟ್ ನಲ್ಲಿ ನಮ್ದು ಬಿಲ್ಡಿಂಗ್ ನಡೀತಾ ಇದೆ, ಅದನ್ನು ಹೇಳ್ತೇನೆ. ನಮ್ದು ನಿವೇದಿತಾ ಹೂಗಾರ್ ಟ್ರೈನರ್ಸ್ ಅಕಾಡೆಮಿಯನ್ನ ಮಾಡಿ ಅಲ್ಲಿ ಅನಾಥಾಶ್ರಮ ಮತ್ತು ವೃದ್ಧಾಶ್ರಮದ ಬಹಳ ದೊಡ್ಡ ಪ್ಲಾನ್ ಅನ್ನ ಮಾಡ್ತಾ ಇದೀವಿ. ನೀವು ಕೊಟ್ಟಿರುವಂತ ಒಂದೊಂದು ಪೈಸೆ ಇದೆ ನೋಡ್ರಿ ದೇವ್ರಾಣೆ, ಅದು ಒಳ್ಳೆ ಕೆಲ್ಸಕ್ಕೆ ಹೋಗ್ತಾ ಇದೆ. ಇಲ್ಲಿ ತನಕ ನೀವು ಯಾರಿಗೆ ಏನ್ ಹೆಲ್ಪ್ ಮಾಡಿರಿ ನನಗೆ ಗೊತ್ತಿಲ್ಲ, ಬಟ್ ಒಂದ್ಸಲ ನೀವು ನಮ್ ಜೊತೆಗೆ ಆಡ್ ಆಗಿದ್ರೆ ನೀವು ಒಳ್ಳೆಯ ಒಂದು ಸಾಮಾಜಿಕ ಕಾರ್ಯಕರ್ತರಾಗಿ ಹೊರಗೆ ಬರ್ಬೋದು. ಮತ್ತು ದುಡ್ಡು ನಾನು ಹೇಳ್ದಲ್ಲ, ನೀವು ಕುಟುಂಬಕ್ಕಾಗಿ, ಮನೆಗೆ, ಮಕ್ಕಳಿಗೆ, ಯಾರಿಗೆ ಎಷ್ಟು ಬೇಕಷ್ಟ್ ಮಾಡ್ರಿ, ಒಂದು ಥ್ಯಾಂಕ್ ಯು ಸಿಕ್ಕಿಲ್ಲ, ನೀವು ಸಿಗೋದು ಇಲ್ಲ. ಒಂದು ಒಳ್ಳೆ ಟೀಮ್ ಸಿಗುತ್ತೆ, ಒಳ್ಳೆ ಟ್ರೈನಿಂಗ್ ಸಿಗುತ್ತೆ, ಹ್ಯಾಂಡ್ ಟು ಹ್ಯಾಂಡ್ ಸಪೋರ್ಟ್ ಸಿಗುತ್ತೆ, ಮತ್ತೆ ಕಾಲಿಂಗ್ ಸಿಸ್ಟಮ್ ಸಿಗುತ್ತೆ, ನೀವು ನೇರವಾಗಿ ನನ್ನ ಜೊತೆಗೆ ಮಾತಾಡ್ಬೋದು.
ಇಷ್ಟೆಲ್ಲಾನು ನಿಮ್ಗೆ ಸವಲತ್ತುಗಳಿವೆ. ಅದು ಯಾವಾಗ ಅಂದ್ರೆ ನೀವು ಆಕ್ಷನ್ ಟೇಕರ್ ಆದಾಗ ಮಾತ್ರ. ಇದನ್ನ ನೆನ್ಪಿಟ್ಕೊರಿ. ಸಿಂಗಲ್ ಪರ್ಸನ್ ಒಬ್ರೇ ಬಂದಿರಂದ್ರೆ ಇಷ್ಟಿದೆ, ಬಟ್ ನೀವೇನಾದ್ರೂ ಪ್ಲಾನ್ ಬಿ ಅಲ್ಲಿ ಬರ್ತೀರಿ. ನಾನು ಎಲ್ಲದಕ್ಕಿಂತ ಹೆಚ್ಚು ಪ್ರೀತಿ ಮಾಡೋದು ಯಾವುದು ಅಂದ್ರೆ ದಾಂಪತ್ಯವನ್ನ ಪ್ರೀತಿ ಮಾಡ್ತೀನಿ. ನಾನು ಹೇಳ್ತೀನಿ, ನೀವು ಒಬ್ರೇ ಬಂದು ಉದ್ಧಾರ ಆದ್ರಿ, ಅವ್ರಿಗೆ ಯಾರು ಮಾಡ್ಬೇಕು? ನಿಮ್ ಮನೆಯವ್ರಿಗೆ, ಮನೆಯಲ್ಲಿರುವ ಹೆಂಡತಿಗೆ ಯಾರು ಮಾಡ್ಬೇಕು, ಅಥವಾ ಗಂಡನಿಗೆ ಯಾರು ಉದ್ಧಾರ ಮಾಡ್ಬೇಕು? ನಮ್ ಶಿಲ್ಪಾ ಮ್ಯಾಮ್ ಇದ್ದಾರೆ ನೋಡ್, ಗಂಡ ಹೆಂಡತಿ ಮಗ ಮೂಗರ್ ಬಂದಲ್ಲಿ ಟ್ರೈನಿಂಗ್ ಮಾಡ್ಯಾರ ಬಹಳಷ್ಟು. ಮಣ್ಣಿನ ಸಲ ಅಂತೂ ಬಹಳ ದಂಪತಿಗಳು ಬಂದಿರು ಬಹಳಷ್ಟು. ನಮ್ ಕಿರಣ್ ಸರ್ನು ಬಂದಿರು, ವಿಜಯಲಕ್ಷ್ಮಿ ಮೇಡಮ್ ಬಂದಿರು, ಮತ್ತೆ ಇನ್ನೊಬ್ರು ಬಂದಿರಲ್ಲ, ಶಶಿಕಲಾ ಮೋಸ್ಟ್ಲಿ, ಹಾ ಶಶಿಕಲಾ ಅವ್ರು ಬಂದಿರು, ಸಿರಿಜಾ ಅವ್ರು ಬಂದಿರು, ಇಷ್ಟೆಲ್ಲಾ ದಂಪತಿಗಳು ಬಂದಿರು. ಸೊ ಹಾಗಾಗಿ ಇಲ್ಲಿ ಒಬ್ರು ಬರೋದಕ್ಕಿಂತ ಇಬ್ರು ಬಂದ್ರ ಅವ್ರಿಗೆ ಖರ್ಚು ವೆಚ್ಚ ಜಾಸ್ತಿ ಆಗುತ್ತೆ ಅಂತ ಹೇಳಿ ನಾವ್ ಏನ್ ಮಾಡ್ತೀವಿ ಅಂದ್ರೆ ಇಲ್ಲಿ ಒಬ್ರಿಗೆ ಮತ್ತೆ 2,000 ರೂಪಾಯಿ ನಾವು ಕಡಿಮೆ ಮಾಡ್ತೀವಿ. 20% ಆಫರ್ ಇದೆ ನಿಮ್ಗೆ. ಸೊ 17,999 ಮಾತ್ರ ಅದು ಒಬ್ರಿಗೆ. ಮತ್ತೆ ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ, ಅಲ್ಲಿ ಒಬ್ರು ಬಂದ್ರ 19,999 ಇದೆ, ಇಲ್ಲಿ ಒಬ್ರಿಗೆ 17,999 ಇದೆ. ಇಬ್ರು ಗಂಡ ಹೆಂಡತಿ ಇಷ್ಟಿಷ್ಟು ಕಟ್ಟಬೇಕು, ಒಬ್ರಿಗೆ 18,000. ಸೊ ಇದು ಎಲ್ಲಿ ಬರುತ್ತೆ? ಪ್ಲಾನ್ ಬಿ ಅಲ್ಲಿ. ನೀವೇನಾದ್ರೂ ನಮ್ಗೆ ಫೋನ್ ಪೇ ಗೂಗಲ್ ಪೇ ಮಾಡಿದ್ರ ಅದು ವಿತ್ ಪ್ಲಾನ್ ಜೊತೆಗೆ ನೀವು ಟೈಪ್ ಮಾಡಿ ಹಾಕ್ಬೇಕು, ಪ್ಲಾನ್ ಎ ಪ್ಲಾನ್ ಬಿ ಅಂತ. ಓಕೆನಾ? ಸೊ ಅದಾದ ನಂತರ ಪ್ಲಾನ್ ಸಿ ಅಂತ ಬರುತ್ತೆ. ಪ್ಲಾನ್ ಸಿ ಇದು ಯಾರ ಸಲುವಾಗಿ ಮಾಡ್ತಾ ಇದೀವಿ ಅಂದ್ರ ನಮ್ ತಾಯಿ ಸಲುವಾಗಿ ನಾನು ಮಾಡ್ತೀನಿ. ನಮ್ ತಾಯಿ, ನಾನು 10 ವರ್ಷದವಳು ಇದ್ದಾಗ ನಮ್ ತಾಯಿ ಡೆತ್ ಆಯ್ತು, ಅವಳ ಸಲುವಾಗಿ ನಾನು ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ. ಹಾಗಾಗಿ ನಾವು ನಮ್ ಟ್ರೈನಿಂಗ್ ಇಂಡಸ್ಟ್ರಿಯಲ್ಲಿ ಹೊಸದೊಂದು ಪರಂಪರೆ, ಯಾರು ನಿಮ್ಮ ತಾಯಿ ಅಥವಾ ತಂದೆಗೆ ಅಂದ್ರೆ ಅವ್ರದ್ 55ಕ್ಕಿಂತ ಹೆಚ್ಚಿಗಿದೆ ಅಂದ್ರ ಅವ್ರಿಗೆ ನೀವು ಕರ್ಕೊಂಡು ಬಂದ್ರ ಅವ್ರಿಗೆ ಏನ್ ಮಾಡೋದಿಲ್ಲ, ಖಾಲಿ ಅವ್ರದ್ದು ಊಟ ತಿಂಡಿ ಇರೋದಷ್ಟೇ ಕೊಡ್ರಿ, ಉಳಿದ ಟ್ರೈನಿಂಗ್ ನಾವು ಪೂರ್ತಿ ಫ್ರೀ ಕೊಡ್ತೀವಿ. ಪೂರ್ತಿ ಫ್ರೀ ಇದೆ ಅವ್ರಿಗೆ, ಅವ್ರ ಟ್ರೈನಿಂಗ್ ನಯಾ ಪೈಸೆನು ತಗೊಳೋದಿಲ್ಲ. ಅವ್ರದ್ದು ಊಟ ತಿಂಡಿ ಅವ್ರದೇ, ನಮ್ ಟ್ರಸ್ಟಿಗೆ ಅವ್ರದ್ದು ನಯಾ ಪೈಸೆನು ಬೇಡ, ನಾವು ಖಾಲಿ ಸೇವೆ ಕೊಡೋದಕ್ಕೆ ರೆಡಿ ಇದೀವಿ. ಹಾಗಾಗಿ ನಿಮ್ಮ ತಂದೆ ತಾಯಿಗೆ ನೀವು ಕೊಡೋ ದೊಡ್ಡ ಗಿಫ್ಟ್ ಯಾವ್ದಾದ್ರು ಇದ್ರೆ ಇದು ಟ್ರೈನಿಂಗ್ ಇದೆ, ನಾನು ನಿಜವಾಗ್ಲೂ ಹೇಳ್ತೀನಿ. ಹಾಗಾಗಿ ಯಾರ ಪೇರೆಂಟ್ಸ್ ಕರ್ಕೊಂಡ್ ಬರ್ತೀವಿ ಅವ್ರಿಗೆ 9,999 ಮಾತ್ರ ಇರೋದು. ಇದು ಎದ್ರಲ್ಲಿ ಬರುತ್ತೆ ಅಂದ್ರೆ ಪ್ಲಾನ್ ಸಿ ಅಲ್ಲಿ ಬರುತ್ತೆ. ನೀವೆಲ್ಲರೂ ಪ್ಲಾನ್ ಅನ್ನ ಕರೆಕ್ಟ್ ಮಾಡ್ಕೊರಿ. ಅದಾದ ನಂತರ ಪ್ಲಾನ್ ಡಿ ಅಂತ ಬರುತ್ತೆ. ಇಡೀ ಕರ್ನಾಟಕದಲ್ಲಿಲ್ಲ, ಇಡೀ ನಮ್ಮ ದೇಶದಲ್ಲೇ ನಾನ್ ಸಿಂಗಲ್ ಒಬ್ಬಕ್ಕಿನೇ ಟ್ರೈನರ್ ಇದ್ದೀನಿ. ಮಕ್ಕಳಿಗೆ ನಮ್ಮಲ್ಲಿ ಅವಕಾಶ ಇದೆ, ಸ್ಪೆಷಲಿ ಸ್ವಲ್ಪ ಬೇಸಿಗೆ, ಜನವರಿಲಿಂದ ಈ ಕಡೆ ಯಾವ್ದಾದ್ರು ಟ್ರೈನಿಂಗ್ ಮಾಡಿದ್ರೆ ಸ್ವಲ್ಪ ಮಕ್ಕಳಿಗೆ ಅವಕಾಶ ಕೊಡ್ತೀವಿ. ಅದ್ರ ಹಿಂದೇನು ಕೊಡೋದಿಲ್ಲ ನಾವು, ಅದ್ರ ಮುಂದೇನು ಜೂನ್ಲಿಂದ ಇರೋದಿಲ್ಲ. ಇದು ಜೂನ್ಲಿಂದ ಮಕ್ಕಳು ಶಾಲೆಗೆ ಹೋಗ್ಬೇಕು, ಅಲ್ಲಿ ಯಾವುದು ಆಫರ್ಸ್ ಗಳಿಲ್ಲ. ಈಗ ಹೋದ ಬ್ಯಾಚ್ ಒಂದ್ ಮಕ್ಕಳಿಗೆ ಕೊಟ್ಟಿವಿ, ಈ ಬ್ಯಾಚ್ ಒಂದ್ ಕೊಡ್ತಾ ಇದ್ದೀನಿ. ಸೊ ಲಾಸ್ಟ್ ಚಾನ್ಸ್ ಇದೆ ನಿಮ್ ಮಕ್ಕಳ ಸಲುವಾಗಿ ಪ್ಲಾನ್ ಡಿ ಅಲ್ಲಿ. ಅವ್ರದ್ದು ಎಷ್ಟು ಇದೆ ಅಂದ್ರೆ ಅವ್ರದ್ದು ಸಮೇತ ಸೇಮ್ 9,999 ಮಾತ್ರ ಕಟ್ಟಬೇಕು. ನಿಮ್ ಒಂದ್ ಮಾತು ಹೇಳ್ತೀನಿ, ಮಕ್ಕಳು ಇರ್ಬೋದು ಬಟ್ ಖರ್ಚು ದೊಡ್ಡವ್ರದಷ್ಟೇ ಇರುತ್ತೆ, ಇದ್ರಲ್ಲಿ ಎರಡು ಮಾತಿಲ್ಲ. ಅವರಿಗೂ ಊಟ ಬೇಕು, ಇರೋದಕ್ಕೆ ಬೇಕು, ಟ್ರೈನಿಂಗ್ ಮಟೀರಿಯಲ್ಸ್ ಬೇಕು, ಎಲ್ಲ A to Z ದೊಡ್ಡವ್ರದಷ್ಟೇ ಬೇಕು, ಬಟ್ ಅವ್ರಿಗೆ ನಾವು ಕಡಿಮೆಯಲ್ಲಿ ನಾವು ಕೊಡ್ತೀವಿ. ಸೊ ಹಾಗಾಗಿ ಇದು ಪ್ಲಾನ್ ಡಿ ಅಲ್ಲಿ. ಅದಾದ ನಂತರ ಲಾಸ್ಟ್ ಒಂದು ಪ್ಲಾನ್ ಇದೆ ನೋಡ್ರಿ, ಪ್ಲಾನ್ ಇ. ಇದು ಕೇವಲ ಹೆಣ್ಮಕ್ಳಿಗೆ ಮಾತ್ರ, ಇದು ನನ್ ಮಗಳ ಸಲುವಾಗಿ ಮಾಡ್ತಾ ಇರೋದು. ನಾನ್ ನನ್ ಮಗಳಿಗೆ ಕಳ್ಕೊಂಡಿನಲ್ಲ, ನನ್ ಮಗಳ ವಯಸ್ಸಿನವ್ರು ಅಂದ್ರೆ 10 ವರ್ಷದ ಸುತ್ತ ಇರೋರು, 10-12 ಇದ್ರು ನಡೆಯುತ್ತೆ. 10ರಿಂದ 12 ಸುತ್ತ ಯಾವುದೇ ಹೆಣ್ಮಕ್ಳಿಗೆ ನಮ್ಮಲ್ಲಿ ಕರ್ಕೊಂಡು ಬಂದ್ರ ಓನ್ಲಿ 5,999 ಮಾತ್ರ ಕಟ್ಟೋದಿದೆ. ಇದಕ್ ಬಿಟ್ರೆ ಏನು ಕಟ್ಟೋದಿಲ್ಲ. ನೀವು ಕೊಡ್ತೀನಂದ್ರೆ ನಾವು ತಗೊಳ್ಳೋದಿಲ್ಲ, ಹೆಣ್ಮಕ್ಳದ್ ಮಾತ್ರ ತಗೊಳ್ಳೋದಿಲ್ಲ. ಈ ಎಲ್ಲಾ ಆಫರ್ಸ್ ಗಳು ನಿಮ್ಗೆ ಸಿಗ್ತಾ ಇವೆ. ಹಾಗಾಗಿ ನಾನ್ ಹೇಳ್ತೀನಿ ನೋಡ್ರಿ, ಲೈಫ್ ನಲ್ಲಿ ನೀವು ಏನ್ ಮಾಡಿರಿ ಏನಿಲ್ಲ ನನ್ಗೇನು ಗೊತ್ತಿಲ್ಲ, ಬಟ್ ಈಗ ಒಂದ್ಸಲ ನೀವು ಆಕ್ಷನ್ ಟೇಕರ್ ಆಗಿ ನೋಡ್ರಿ. ನೋಡ್ರಿ, ಎಲ್ಲೋ ಒಂದ್ ಟೂರ್ ಕಡೆ ಹೋಗ್ತೀವಿ, ಪಿಕ್ನಿಕ್ ಹೋಗ್ತೀವಿ ಅಂದ್ರೆ ಎಷ್ಟೆಷ್ಟೋ ಹಾಕ್ ಮನೆಗೆ ಬರ್ತೀವಿ. ಒಂದ್ ಬಟ್ಟೆ ಶಾಪಿಗೆ ಹೋದ್ರೆ 5,000 ತಗೊಳೋದು, 10,000 ತಗೊಂಡ್ ಬರ್ತೀವಿ. ಬಟ್ ಇಲ್ಲಿ ಮೈಂಡ್ ಸಲುವಾಗಿ ನಿಮ್ ಸಲುವಾಗಿ ನೀವು ಖರ್ಚು ಮಾಡೋದಕ್ಕೆ ರೆಡಿ ಇರ್ರಿ ಅಂತ ಅನ್ನುವಂತ ಮಾತನ್ನ ಹೇಳ್ತಾ, ಯಾರಿಗ ನಿಮ್ಗೆ ಇವತ್ ಬರ್ಬೇಕು ಅಂತಿದೆ ನೋಡ್ರಿ, ಅವರು ನಿಮ್ಮ ರಜಿಸ್ಟ್ರೇಷನ್ ಫೀಸ್ ಇದೆ ನೋಡ್ರಿ, ಅದನ್ನ ಇವತ್ತೇ ಈಗ್ಲೇ 5,000 ಅನ್ನ ಪೇ ಮಾಡ್ಬೇಕು ಅಂದ್ರೆ ಮಾತ್ರ ಈ ಎಲ್ಲಾ ಪ್ಲಾನ್ ಗಳು ಸಿಗ್ತಾವ. ನೀವೇನಾದ್ರೂ ನಾಳೆ ಮಾಡ್ತೀನಿ ನಾಡ್ದಿ ಮಾಡ್ತೀನಿ ಅಂದ್ರೆ ಈ ಯಾವ ಪ್ಲಾನ್ ಗಳು ಸಿಗೋದಿಲ್ಲ. ನೇರವಾಗಿ ಎಷ್ಟು ಫೀಸ್ ಇದೆ ಅಷ್ಟೇ ನೀವು ಕಟ್ಟಿ ಬರ್ಬೇಕಾಗುತ್ತೆ. ಸೊ ಹಾಗಾಗಿ ನಿಮ್ಗೆ ಎಷ್ಟು ಕಟ್ಟೋದಿದೆ ರಜಿಸ್ಟ್ರೇಷನ್ ಫೀ ಅಂದ್ರ 5,000 ಕಟ್ಟೋದಿದೆ. ಉಳಿದಿನ ಫೀಸ್ ಯಾವಾಗ ಕಟ್ಟೋದಿದೆ ಅಂದ್ರೆ ಬರೋದ್ಕಿಂತ ಮುಂಚೆ ಪೇ ಮಾಡ್ಬೇಕು. ಕಂಡೀಷನ್ ಬಂದ್ಮೇಲೆ ಇಲ್ಲ, ಬರೋಕ್ಕಿಂತ ಮುಂಚೆ ನಿಮ್ಮ ಫೀಸ್ ಅನ್ನ ಸಂಪೂರ್ಣ ಕ್ಲಿಯರ್ ಮಾಡ್ಬೇಕು. ಅದು ಯಾವುದು ಸಮೇತ ಅಲ್ಲಿ ಅಡ್ಜಸ್ಟ್ಮೆಂಟ್ ಇದೆ ನೋಡ್ರಿ, ಆಗೋದೇ ಇಲ್ಲ, ಯಾಕಂದ್ರೆ ಇದು ಟ್ರಸ್ಟ್ ಅಲ್ಲಿ ನಡೀತಾ ಇರುವಂತ. ಸೊ ಹಾಗಾಗಿ 5,000 ಯಾವುದಕ್ಕೆ ಪೇ ಮಾಡ್ಬೇಕಂದ್ರ ಶ್ರೀದೇವಿ ಹೂಗಾರ್ ಅಂತ ಬರುತ್ತೆ ನೋಡ್ರಿ, 8073084423. ಎಲ್ಲಾರು ಒಂದ್ಸಲ ಮೆನ್ಷನ್ ಮಾಡ್ಕೊರಿ, 80 ಒಂದ್ಸಲ ನಂಬರ್ ಹಾಕು, 8073084423. ನೀವು ನಮ್ಗೆ ಇನ್ನೊಂದ್ ಹೇಳ್ತೀನಿ ನೋಡ್ರಿ, ನಾಗೇಶ್ ಸರ್ ಹೇಳಿದ್ರು, ನೀವು ಮೊದ್ಲು ಸಂಕಲ್ಪ ಮಾಡಿ, ನಾನ್ ಬರ್ಬೇಕು ನಾನ್ ಮಾಡ್ಬೇಕು ಅಂತ ಸಂಕಲ್ಪ ಮಾಡ್ರಿ. ಓನ್ಲಿ 5,000 ನೀವು ಅಡ್ಜಸ್ಟ್ ಮಾಡಿ, ಮುಂದಿನ ನಿಮ್ಗೆ ಹೇಳ್ತೀನಿ ದೇವ್ರಣೆ, ಯೂನಿವರ್ಸ್ ಆಟೋಮೆಟಿಕ್ ಹೆಲ್ಪ್ ಮಾಡುತ್ತೆ ನಿಮ್ಗೆ.
ನಮ್ ದಾಕ್ಷಾಯಿಣಿ ಮೇಡಮ್ ಅವ್ರಿಗೆ ಭರೋಸೆನೇ ಇದ್ದಿಲ್ಲ, ಬರ್ತೀನೋ ಬರೋದಿಲ್ಲೋ ಬರ್ತೀನೋ ಬರೋದಿಲ್ಲ. ಲಾಸ್ಟ್ ಟೈಮ್ ಅವ್ರು ಇಬ್ರು ಬಂದ್ರು, ಅವ್ರ ಮಗನಿಗೆ ಸಮೇತ ಕರ್ಕೊಂಡ್ ಬಂದ್ರು. ನಿಮ್ಮ ಒಳಗೆ ಇಚ್ಛಾಶಕ್ತಿ ಇರ್ಬೇಕು ನೋಡ್ರಿ. ನೋಡ್ರಿ, ಮಲಗಿದವರಿಗೆ ಎಬ್ಸ್ಬೋದು, ಬಟ್ ಡೋಂಗಿ ಮಾಡೋರಿಗೆ ಎಬ್ಸ್ಲಿಕ್ಕೆ ಆಗೋದಿಲ್ಲ. ನೀವು ಅದು ಇಲ್ಲ ಇದು ಇಲ್ಲ ಇಲ್ಲಿ ತನಕ ಇಲ್ಲ ಇಲ್ಲ ಅನ್ಕೊಂಡೆ ಇಲ್ದಂಗ ಆಗಿರಿ. ಈಗ ಇದೆ ಅಂತ ಡಿಸೈಡ್ ಮಾಡ್ರಿ, ಒಂದ್ಸಲ ನಿರ್ಧಾರ ಮಾಡ್ರಿ, ಒಂದ್ಸಲ ಬರ್ರಿ. ಮತ್ತೆ ಇನ್ನೂ ಒಂದು ನನ್ನ ಕಡೆಯಿಂದ ಒಂದು ಗ್ಯಾರಂಟಿ ಹೇಳ್ತೀನಿ, 3 ದಿನ ಬರ್ಬೇಕು ಫಸ್ಟ್. 3 ದಿನ ಕಲಿಬೇಕು. ಕಲ್ತ ಮೇಲೆ ನಿಮ್ಗೆ ಏನಾದ್ರು ಒಂದ್ ನಿಮಿಷಕ್ಕೂ ಅನಿಸ್ತು ನೋಡ್ರಿ, ನನ್ ದುಡ್ಡು ಹಾಳದು, ಏನು ಕೆಲ್ಸ ಆಗಿಲ್ಲ ಅಂದ್ರ ನೀವು ಬಂದ್ ಸ್ಟೇಜ್ ಮೇಲೆ ಹೇಳ್ಬೇಕು ನಂದ್ ಏನು ಕೆಲ್ಸ ಆಗಿಲ್ಲ ಅಂದ್ರೆ, ಅಲ್ಲೇ ನಿಮ್ಗೆ ಡಬಲ್ ಕೊಡ್ತೀನಿ. ನೀವು 20 ಕಟ್ರೆ ನೋಡ್ರಿ, 40 ತಗೊಂಡ್ಬರ್ರಿ. ನಾನು ಇದು ಮನಿ ಬ್ಯಾಕ್ ಗ್ಯಾರಂಟಿ, ಡಬಲ್ ಮನಿ ಗ್ಯಾರಂಟಿ, ವಾಪಸ್ ಕೊಡ್ತೀನಿ. ನಮ್ಗೆ ಏನು ಬೇಕಾಗಿಲ್ಲ. ಇಲ್ಲಿಯವರೆಗೂ 4,000 ಜನರಿಗೆ ಟ್ರೈನಿಂಗ್ ಅನ್ನ ಕೊಟ್ಟಿನಿ, ಒಬ್ರಿಗಿಬ್ರಿಗೆ ಕೊಟ್ಟಿಲ್ಲ. 4,000 ಮೆಂಬರ್ಸ್ ಎಲ್ಲಿ ಸಕ್ಸಸ್ ಇದೆ ನೋಡ್ರಿ, ಅದಕ್ಕೆ ನಾನು ಬೆಳೀತಾ ಇದ್ದೀನಿ. ಮತ್ತೆ ನನ್ನ ಉದ್ದೇಶ ಏನು, ನಿಮ್ಗೂ ಬೆಳೆಸ್ಬೇಕು. ಮತ್ತೆ ಈ ಟ್ರೈನಿಂಗ್ ಫೀಸ್ ಇದೆ ನೋಡ್ರಿ, ಇದನ್ನ ಮುಂದಿನ ಬ್ಯಾಚ್ಗೆ ನಾನು ಡಬಲ್ ಮಾಡ್ತೀನಿ. ಯಾಕಂದ್ರೆ ನಾನು 8,000 ಸಲಿಂದ ಇಷ್ಟು ಬಡದಾಡೋದು ನಮ್ಗೆ ಆಗೋದಿಲ್ಲ. ಸೊ ಹಾಗಾಗಿ ಇವತ್ತೇ ಈ ಕ್ಷಣಕ್ಕೆ ಡಿಸೈಡ್ ಮಾಡ್ರಿ. ಬಹಳ ಏನಿಲ್ಲ, ಓನ್ಲಿ 5,000 ಇದೆ. ಮತ್ತೆ ಯಾರಿಗಾದ್ರೂ ಕ್ವಶನ್ಸ್ ಡೌಟ್ಸ್ ಇದ್ರೆ ನನಗೆ ಕೇಳ್ಬೋದು. ಲಾಸ್ಟ್ ಒಂದ್ 2 ನಿಮಿಷ ಮಾಡೋಣ, ನಾನು ಕಟ್ ಮಾಡ್ತೀನಿ. ಓಕೆ, ಪ್ರದೀಪ್ ಸರ್, ನಾಗವೇಣಿ ಮ್ಯಾಮ್, ಸೊ ನೀವೆಲ್ಲರೂ ಉಳ್ಕೊಂಡಿರಿ, ಬಹಳ ಖುಷಿ ಮಾಡ್ತಿದೆ ಇದು. ಆಮೇಲೆ ಉಳಿದವರೆಲ್ಲ ಶ್ರೀಶೈಲ್, ವಿದ್ಯಾಪಾಟೀಲ್, ಲಕ್ಷ್ಮಮ್ಮ, ರೇಣುಕಾ ಪಿ, ಈಶ್ವರ್, ಸೊ ಯಾರಾದ್ರೂ ಇದ್ರೆ, ನನ್ನ ಕ್ವಶನ್ ಇದ್ರೆ, ನನ್ನ ಡೌಟ್ಸ್ ಇದ್ರೆ ಕೇಳ್ಬೋದು. ಪ್ರದೀಪ್ ಸರ್ ಏನಾದ್ರೂ ಕೇಳೋದಿದೆಯಾ? ನಾಗವೇಣಿ ಮ್ಯಾಮ್, ನಮಸ್ಕಾರ ಮೇಡಮ್. ಇದು ಟ್ರೈನಿಂಗ್ ಡೇಟ್ ಏನದ ಮೇಡಮ್? ಸರ್ ಇದು ಏಪ್ರಿಲ್ 18, 19, 20. ಏಪ್ರಿಲ್ 18, 19, 20 ರೀ ಮೇಡಮ್? ಆಗ್ಬೋದು ಮೇಡಮ್. ಎಸ್, ಸೊ ಡೇಟ್ ಆಗ್ಲಿ, ನಾವು ಡಿಸೈಡ್ ಮಾಡಿದ ಮೇಲೆ ಟ್ರೈನಿಂಗ್ ಸ್ಟಾರ್ಟ್ ಮಾಡ್ತೀವಿ. ಮತ್ತೆ ನಂಬಲ್ಲಿ ಇನ್ನೊಂದು ನಿಮ್ಗೆ ಹೇಳೋದು ನೆನಪೋಯ್ತು, ನಂಬಲ್ಲಿ ಓನ್ಲಿ 30 ಮೆಂಬರ್ಸ್ ಗೆ ಮಾತ್ರ ಚಾನ್ಸ್ ಇದೆ. ಈ ಮೊನ್ನೆ ಬೀದರ್ನ ಸಲ ನೋಡಕ್ ಅಡ್ರೆಸ್ ಎಲ್ಲಿ ಮೇಡಮ್? ಅಡ್ರೆಸ್ ಎಲ್ಲ ಏನ್ ಕೊಡಂಗಿಲ್ಲ ಸರ್, ನೀವು ಮೊದ್ಲು ಅಡ್ಮಿಷನ್ ಮಾಡ್ಬೇಕು. ಅಡ್ಮಿಷನ್ ಮಾಡಿದ ಮೇಲೆ ಅಡ್ರೆಸ್ ಎಲ್ಲ ಮಾಹಿತಿ ನಿಮಗೆ ಸಿಗುತ್ತೆ. ಓಕೆನಾ? ಮೊನ್ನಿನ ಸಲ ನೋಡಿದಾರೆ ನಮ್ ಶಿಲ್ಪಾ, ಮೊನ್ನಿನ ಸಲ ರೂಮ್ ಸಾಲ ಇಲ್ಲ ನಮ್, ಒಂದೊಂದ್ ರೂಮ್ ನಲ್ಲಿ 3-3 ಜನ ನಾವು ವ್ಯವಸ್ಥೆ ಮಾಡಿದೀವಿ. ಅಡ್ಜಸ್ಟ್, ಅವರೆಲ್ಲ ನಮ್ ಟ್ರೈನರ್ಸ್ ಇದ್ರು ಅಡ್ಜಸ್ಟ್ ಮಾಡ್ಕೊಂಡು. ಸೊ ಓನ್ಲಿ 30 ಮೆಂಬರ್ಸ್ ಗೆ ಮಾತ್ರ ನಮ್ಮಲ್ಲಿ ಅವಕಾಶ ಇರೋದು. ನೀವು ನೋಡ್ತೀನಿ ಮಾಡ್ತೀನಿ ವಿಚಾರ ಮಾಡ್ತೀನಿ ಅಂದ್ರೆ, ಈಗ ಹೋದ್ ಬ್ಯಾಚ್ ದವ್ರು ಇನ್ನ 6 ಜನ ಇದ್ದಾರೆ. ಲಾಸ್ಟ್ ಮೂಮೆಂಟ್ ನಾಗ ಎಲ್ಲಾನು ಬರ್ತೇ ಇತ್ತು, ಈಗ ಅವ್ರ 6 ಜನ ಈಗ ಒಂದ್ ಕಾಲ್ ಮೇಲರ. ಮತ್ತೆ ನಮ್ದು ಟ್ರಸ್ಟ್ ಬಿಲ್ಡಿಂಗ್ ಮಾಡ್ತಾ ಇದೀವಿ, ಅದಕ್ಕೆ ನಾನು ಸ್ವಲ್ಪ ಬೇಗ ಇದನ್ನ ಸ್ಟಾರ್ಟ್ ಮಾಡಿ. ಮೊದ್ಲೆಲ್ಲ 6 ತಿಂಗಳಿಗೆ ಒಂದೇ ಸಲ ಮಾಡ್ತಿದ್ದಾನೆ, ಇದೆಲ್ಲ ಏನ್ ಮಾಡೋದು, ಸಾಕು ಆನ್ಲೈನ್ ನಡೆದದ. ಬಟ್ ಈಗ ನನಗ್ ಮಾಡ್ಲೇಬೇಕು, ನನ್ ಬಿಲ್ಡಿಂಗ್ ಕಂಪ್ಲೀಟ್ ಮಾಡ್ಬೇಕಂದ್ರೆ ನಾನ್ ದುಡಿಬೇಕು, ನಾನ್ ಸವಿಬೇಕು, ನಾನ್ ಸುಟ್ಕೋಬೇಕು. ಅವಾಗ ನನ್ ಬಿಲ್ಡಿಂಗ್ ಆಯ್ತದ ನಂಗೆ ಪಕ್ಕ ಗೊತ್ತಾಗ್ಯದ. ಆರಾಮ್ಸೆ ಕುಂತ್ರ ಆಗೋದಿಲ್ಲ ಅಂತ ನನ್ಗೆ ಗೊತ್ತಾಗಿದೆ. ಅದಕ್ಕೆ ನಾನು ಸ್ಟ್ರಗಲ್ ಮಾಡ್ತಾ ಇದ್ದೀನಿ, ನಿಮ್ದು ಲೈಫ್ ಅನ್ನ ಚೇಂಜ್ ಮಾಡೋದಕ್ಕೂ ರೆಡಿ ಇದ್ದೀನಿ. ಸೊ ಡಿಸೈಡ್ ಮಾಡ್ರಿ. ಇದು ದುಡ್ಡೇನ್ ಲಕ್ಷ್ಮಿ ಏನ್ ನೋಡ್ರಿ, ಆ ಕಡೆ ಬರ್ತಾಳೆ ಈ ಕಡೆ ಹೋಗ್ತಾಳೆ. ಬಟ್ ಯಾವ್ದು ಹೋಗ್ತಾ ಇದೆ ನೋಡ್ರಿ, ಅದು 100 ಪಟ್ಟಾಗಿ ನಿಮ್ಗೆ ವಾಪಸ್ ಬರುತ್ತೆ, ಅದ್ರಲ್ಲಿ 2 ಮಾತಿಲ್ಲ. ಓಕೆನಾ? ಸೊ ಡಿಸೈಡ್ ಮಾಡ್ರಿ, ಅಡ್ಮಿಷನ್ ಮಾಡ್ಕೊಡ್ರಿ. ನಾಗವೇಣಿ ಮ್ಯಾಮ್ ಏನಾದ್ರು ಹೇಳೋದಿದೇನಾ? ಇಲ್ಲ. ಓಕೆ, ಸೊ ಎಲ್ಲರಿಗೂ ಮತ್ತೊಂದು ಸಲ ನಾನು ಕ್ಷಣ ಕ್ಷಣಾರ್ತಿಯನ್ನ ಮಾಡ್ತಾ ಶಿಲ್ಪಾ ಏನರ ಹೇಳೋದಿದೆ ನಿಮ್ಗೆ? ಹಾ, ಅನ್ಮ್ಯೂಟ್ ಮಾಡ್ರಿ. ಮ್ಯಾಮ್, ಇಲ್ಲಿ ಇಲ್ಲಿ ಇರೋ ಎಲ್ರಿಗೂ ಹೇಳ್ತೀನಿ, ಎಲ್ರಿಗೂ ಒಂದೊಂದು ಕೆಲ್ಸದಲ್ಲಿ ಇದ್ದೀರಾ, ಸೊ ಅರ್ನ್ ಮಾಡ್ತಾ ಇದ್ದೀರಾ, ಬಟ್ ಅದ್ರಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಿದಷ್ಟು ಮಾಡೋದು ಟ್ರಿಕ್ಸ್ ಗೊತ್ತಿಲ್ಲ, ಹಂಗಾಗಿ ನಾವು ಎಕ್ಸ್ಪೆಕ್ಟ್ ಮಾಡಿದಷ್ಟು ಮಾಡಕ್ ಆಗ್ತಿಲ್ಲ ಮ್ಯಾಮ್. ಅದು ಜಾಬ್ ಇರ್ಲಿ, ಅದು ಬಿಸ್ನೆಸ್ ಇರ್ಲಿ, ಏನೇ ಇರ್ಲಿ, ಆದ್ರೆ ನಮ್ಗೊಂದು ಯೂನಿವರ್ಸ್ ನಮ್ಗೊಂದು ಎಷ್ಟೊಂದು ಜ್ಞಾನ ಶಕ್ತಿ ಕೊಟ್ಟಿದೆ ಮ್ಯಾಮ್, ಅದ್ರ ಜೊತೆ ನಾವು ಕನೆಕ್ಟ್ ಆದಾಗ ನಾವು ಎಕ್ಸ್ಪೆಕ್ಟ್ ಮಾಡೋ ಪ್ರತಿಯೊಂದು ವಿಷಯದಲ್ಲೂ ನಾವು ರೀಚ್ ಆಗ್ತೀವಿ. ಹಂಗೆ ಮನಿ ಮ್ಯಾಗ್ನೆಟ್ ನಂಗೆ ತುಂಬಾ ಹೆಲ್ಪ್ ಆಯ್ತು ಮ್ಯಾಮ್. ನಾನು ಫಸ್ಟ್ ಮಾಡ್ತಿದ್ದು ಬಟ್ಟೆ ಅಂಗಡಿ ಬ್ಯೂಟಿ ಪಾರ್ಲರ್, ಬಟ್ ಈಗ ನಾನು ವಿತೌಟ್ ನಾನು ಹೋಗಿ ಅಲ್ಲಿ ಏನು ಕೆಲಸ ಮಾಡ್ದೆ ಇದ್ದು ನನ್ಗೆ ಇನ್ಕಮ್ ಬರಬೇಕು. ಹಂಗೆ ನನ್ನ ಥಾಟ್ ಪ್ರೊಸೆಸ್ ಚೇಂಜ್ ಆಯ್ತು ಮ್ಯಾಮ್. ಅಲ್ಲಿ ಅಷ್ಟು ಥಾಟ್ಸ್ ಪಾಸಿಟಿವ್ ಥಾಟ್ಸ್ ಬರಕ್ ಶುರು ಆಯ್ತು, ಹೊಸ ಹೊಸ ಐಡಿಯಾ ಬರಕ್ ಶುರು ಆಯ್ತು ಮ್ಯಾಮ್. ನಾನು ಸೇವ್ ಮಾಡಿಟ್ಟು ಬೋಳ ತರ ಬೋಳ ಅಂದ್ರೆ ಕೇಳ್ ಕೇಳ್ದವ್ರ ಕರಿ ಕರಿ ದುಡ್ಡು ಕೊಡ್ತಿದ್ದೆ, ಸೊ ಅದನ್ನೆಲ್ಲ ನನ್ಗೆ ಬರ್ಬೇಕಾಗಿದ್ದು 8.5 ಲಕ್ಷ. ನಿಮ್ಮೆಲ್ರಿಗೂ ಸತ್ಯ ಹೇಳ್ತಾ ಇದ್ದೀನಿ, ನನ್ಗೆ 8.5 ಲಕ್ಷ ದುಡ್ಡು ಬರ್ಬೇಕಿತ್ತು. 3 ವರ್ಷದಿಂದ ಸತಾಯಿಸ್ತಾ ಇದ್ರು ನನ್ಗೆ ದುಡ್ಡು ಕೊಡ್ಬೇಕಾಗಿರೋರು. 21 ಡೇಸ್ ಸ್ಫಟಿಕ ಧ್ಯಾನ ಮಾಡಕ್ ಹೇಳಿದ್ರು ಮ್ಯಾಮ್. ಅಲ್ಲಿಂದ ಬಂದು 21 ಡೇಸ್ ಸ್ಫಟಿಕ ಧ್ಯಾನ ಮಾಡಿದೆ. ಜನವರಿ 21ಕ್ಕೆ ನನ್ನ ಧ್ಯಾನ ಮಾಡೋದ್ ಮುಗೀತು. ಜನವರಿ 30ರೊಳಗಡೆ ನನ್ಗೆ ಬರ್ಬೇಕಾಗಿರೋ ಎಲ್ಲಾ ದುಡ್ಡು ಬಂದು ಅದನ್ನ ನಾನು ಬೇರೆ ಕಡೆ ಇನ್ವೆಸ್ಟ್ ಮಾಡಿದೆ. ಪ್ರೆಸೆಂಟ್ ನಾನು ಪ್ರತಿ ತಿಂಗಳು ನಾನು ಹೋಗಿ ಕೆಲಸ ಮಾಡಿ ದುಡಿದೆ ಇದ್ರು 3 ತಿಂಗಳು ಇನ್ಕಮ್, ಮತ್ ನಂದು ಲಾಭ ಅದು ಬಿಸ್ನೆಸ್ ಅಲ್ಲ. ತಿಂಗಳಿಗೆ 3 ಲಕ್ಷ ಇನ್ಕಮ್ ಮಾಡ್ತಾ ಇದ್ದೀನಿ. ಯಾಕೆ ಅಂದ್ರೆ ನಮ್ಮಲ್ಲಿ ಅದು ಕ್ಲೆನ್ಸ್ ಆಗ್ತೀವಿ, ಮತ್ತೆ ಆತ್ಮವಿಶ್ವಾಸ ಬೆಳೀತತ್ರಿ. ಮತ್ತೆ ಇನ್ನೊಂದ್ ವಿಷಯ ಹೇಳ್ತೇನೆ, ಭಗವಂತ ಕೋಟಿ ಕೋಟಿ ದುಡ್ಡು ತಗೊಂಬಂದು ಪ್ರಿಂಟ್ ಮಾಡಿ ನಮ್ ಕೈಯಲ್ಲಿ ಕೊಡಲ್ಲ, ಅವಕಾಶಗಳನ್ನೇ ಕೊಡ್ತಾನೆ. ಅದುವರೆಗೂ ನಮ್ಗೆ ಅವಕಾಶಗಳೇ ಸಿಗ್ತಿರಲ್ಲ, ನಮ್ಮ ಎದುರಿಗೆ ಒಂದು ಪರದೆ ತರ ಇರುತ್ತೆ ಅದು.
ಜೇಡರ ಬಲ ಹೆಂಗಿರುತ್ತೆ ನೋಡ್ರಿ ಮ್ಯಾಮ್, ಸಕ್ಸಸ್ ಮತ್ತೆ ನಮ್ಮ ಮಧ್ಯೆ ಒಂದು ಜೇಡರ ಬಲೆ ತರ ಇರುತ್ತೆ. ನಾವ್ ಯಾವಾಗ ಟ್ರೈನಿಂಗ್ ಮಾಡ್ತೀವಿ, ಸಬ್ ಕಾನ್ಸಿಯಸ್ ಮೈಂಡ್ ಯಾವಾಗ ಆಕ್ಟಿವ್ ಆಗುತ್ತೆ, ನಮ್ ಥರ್ಡ್ ಐ ಓಪನ್ ಆಯ್ತು ಅಂದ್ರೆ ನಮ್ಗೆ ನಮ್ ಬರ್ತಿರೋ ಆಲೋಚನೆಗಳಲ್ಲಿ ಸ್ಪಷ್ಟತೆ ಬರುತ್ತೆ, ಹೊಸ ಹೊಸ ವಿಚಾರಗಳು ಬರ್ತವು. ಆ ಯೋಚನೆಗಳನ್ನ ನಾವು ಕುತ್ಕೊಂಡು ಡೀಪ್ ಆಗಿ ಥಿಂಕ್ ಮಾಡಿದಾಗ ಅವು ನಮ್ಮಲ್ಲಿ ಏನಾಗ್ತಾವ ಅಂದ್ರೆ ನಮ್ಗೆ ಅವಕಾಶಗಳಾಗಿ ಬದಲಾಗ್ತವು, ಯೋಚನೆಗಳು ಅವಕಾಶಗಳಾಗ್ತವು. ಅವಕಾಶಗಳನ್ನ ಉಪಯೋಗಿಸ್ಕೊಳ್ಳೋದ್ ಕಲ್ತಾಗ ಡೆಫ್ನ ಆಟೋಮೆಟಿಕ್ಲಿ ಇನ್ಕಮ್ ರೈಸ್ ಆಗುತ್ತೆ, ನಮ್ಮಲ್ಲಿ ತೀಕ್ಷ್ಣವಾದ ಬುದ್ಧಿ ಬರುತ್ತೆ, ಬುದ್ಧಿ ಚುರುಕಾಗುತ್ತೆ, ಸ್ಪಷ್ಟವಾದ ಮತ್ತು ಸಕಾರಾತ್ಮಕ ಯೋಚನೆಗಳು ಬರ್ತಾವು. ಆ ಎಲ್ಲಾ ಅನುಭವ ಆ ಜ್ಞಾನ ನಮ್ಮ ಜೀವನದಲ್ಲಿ ಈ ಜನ್ಮಕ್ ಮಾತ್ರ ಅಲ್ಲ ಮ್ಯಾಮ್, ನಾವ್ ಇಲ್ಲಿ ಕಲಿಯೋ ಜ್ಞಾನ ಈ ಜನ್ಮಕ್ ಮಾತ್ರ ಅಲ್ಲ, ನಮ್ ಮುಂದಿನ ಜನ್ಮಕ್ಕೂ ಯೂಸ್ ಆಗುತ್ತೆ. ನಮ್ಗೆ ಅಷ್ಟು ಒಳ್ಳೆ ಅನುಭವಗಳು, ಪರಿವರ್ತನೆ ಆಗ್ತೀವಿ ನಾವು. ಎಸ್ 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 ಓಕೆ ಇದು ಎಲ್ರಿಗೂ ನನ್ನ ಸ್ವಂತ, ನನ್ನ ನಿಜವಾದ ಸ್ವಂತ ಉದಾಹರಣೆ, ನನ್ನ ಎಸ್ ಸ್ವಂತ ಅನುಭವ ಇದು ನನ್ನ. ಥ್ಯಾಂಕ್ ಯು ಇಲ್ಲ, ಮ್ಯಾಮ್. ನಾನು ಅದೇ ಹೇಳ್ತೀನಿ, ನೀವು ಡಿಸೈಡ್ ಮಾಡ್ರಿ ನಾ ಇಷ್ಟು ಮಾಡ್ಬೇಕಂತ. ನೀವು ಡಿಸೈಡ್ ಮಾಡಿದ್ರ ಪರಮಾತ್ಮ ಪ್ಲಾನ್ ಮಾಡ್ತಾರೆ, ನೀವೇ ಡಿಸೈಡ್ ಮಾಡಿಲ್ಲ. ನಿಮ್ಗೆ ಗೊತ್ತಾ ಒಂದ್ ಕೋಟಿಯಲ್ಲಿ ಎಷ್ಟು ಶೂನ್ಯವಂತ ಕೇಳ್ರಿ, ನಿಮ್ಗೆ ಗೊತ್ತೇ ಇಲ್ಲ ಯಾರಿ. ನಿಮ್ ಶೂನ್ಯ ಎಸವ ಗೊತ್ತಿಲ್ಲ ಅಂದ್ರೆ ದುಡ್ಡು ಹೆಂಗ್ ಬರ್ತಾವ ನಂಬಲ್ಲಿ? ಬರೋದೇ ಇಲ್ಲ. ನಿಮ್ಗೆ ಡ್ರೀಮೇ ಇಲ್ಲ ಅಂದ್ಮೇಲೆ ಅದು ಅಚೀವ್ ಹೆಂಗ್ ಮಾಡ್ತೀರಿ ನೀವು? ಸೊ ಡ್ರೀಮ್ಗಳನ್ನು ಕಟ್ಕೋರಿ ನೀವು, ಅದಕ್ಕಾಗಿ ಖರ್ಚು ಮಾಡ್ರಿ. ನೋಡ್ರಿ ಯಾರ್ಯಾದಕ್ಕೋ ಯಾವ್ದಕ್ಕೆ ಮಾಡ್ತಿರ್ತೀನಿ, ಬಟ್ ಇದಕ್ಕೆ ಒಳ್ಳೇದಕ್ಕೆ ಮಾಡ್ರಿ ಅಂದ್ರೆ ಆಗೋದಿಲ್ಲ. ನೀವು ಎಲ್ಲಿ ತನಕ ಆಗೋದಿಲ್ಲ ಅಲ್ಲಿ ತನಕ ಬೆಳೆಯೋದಿಲ್ಲ. ಸಕ್ಸಸ್ ನ ಜರ್ನಿ ಹಂಗೆ ಇರೋದು. ಇಲ್ಲಿ ಯಾರು ಕೊಡ್ತಾರ ನೋಡ್ರಿ, ಅವರಿಗೆ ಪರಮಾತ್ಮ ಕೊಡ್ತಾರೆ. ನೀವು ನೋಡಿ ಯೂನಿವರ್ಸ್ ನ ಒಂದು ಲಾ ಇದೆ, ಏನು ಅಂದ್ರ ನೀನ್ ಬೀಜ ಕೊಡೋ ನಾನು ನಿನಗೆ ಬೆಳಿ ಕೊಡ್ತೀನಿ ಅಂತ. ನೀವು ಬೀಜನು ಕೊಡೋದಿಲ್ಲ, ಬೆಳಿ ಬರ್ಲಿ ಅಂದ್ರೆ ಭಿಕ್ಷೆ ಬೇಡ್ಬೇಕಾಗ್ತದೆ, ಆಗೋದಿಲ್ಲ ಯಾವುದು. ಸೊ ಹಾಗಾಗಿ ನಿಮ್ಮನ್ನ ನೀವು ಅರ್ಥ ಮಾಡ್ಕೊರಿ, ಜಾಯಿನ್ ಆಗ್ರಿ. ಮತ್ ನೀವು ಜಾಯಿನ್ ಆಗಿಲ್ಲ ಅಂದ್ರೆ ನಮ್ದೇನ್ ಉಳಿಯೋದಿಲ್ಲ ನೆನ್ಪಿಟ್ಕೊ. ನಮ್ ಲಾಸ್ಟ್ ಮೂಮೆಂಟ್ ಅಲ್ಲಿ ಅಡ್ಮಿಷನ್ ಗಳನ್ನ ನಿಲ್ಲಿಸ್ತೀವಿ ನಾವು, ಆಗದಿಲ್ಲ ಅಂತ ಹೇಳಿ. ಆ ಒಂದು ಲೆಕ್ಕದಲ್ಲಿ ನಮ್ಮಲ್ಲಿ ಅಡ್ಮಿಷನ್ ಆಗ್ತಾವ. ಸೊ ನಿಮಗ್ ಫಸ್ಟ್ ಚಾನ್ಸ್ ಸಿಗ್ತಾ ಇದೆ, ನೀವು ಬರ್ರಿ. ನಾಗವೇಣಿ ಮ್ಯಾಮ್ ಏನಾದ್ರೂ ಹೇಳೋದಿದೆ ನಿಮ್ಗೆ? ಹಾ ಹೇಳಿ ಮೇಡಮ್. ಎಲ್ಲಿಂದ ತೋ ಜಾಯಿನ್ ಮ್ಯಾಮ್ ಆಗಿ, ಏನಿಲ್ಲ. ಎಲ್ಲಿಂದ ಜಾಯಿನ್ ಆಗಿರಿ? ಮಮತಾ ಮಮತಾ, ಮಮತಾ. ಓಕೆ ಓಕೆ. ಯಾವ ಊರು ನಿಮ್ದು? ನಮ್ದು ಬೆಂಗಳೂರು ರೀ. ಈಗ ನಿಮ್ಗೆ ನಮ್ ಇದು ಲಿಂಕ್ ಯಾರು ಕಳ್ಸಿದ್ದು ಮ್ಯಾಮ್ ನಿಮ್ಗೆ? ಮಮತಾ ಸತ್ಯವತಿ ರೀ. ಓಕೆ, ಡನ್ ಡನ್ ಡನ್. ಓಕೆ ಓಕೆ ಸರಿ. ಶ್ರೀಶೈಲ್ ಸರ್ ಏನಾದ್ರು ಕ್ವಶನ್ಸ್ ಇವೇನು ಕೇಳ್ರಿ, ಮನೆಗ್ ಬಂದ್ರೆ ಅನ್ಸ್ತು ಅನ್ಕೊಂಡಿನ ನಿಮ್ಗೆ. ಅನ್ಮ್ಯೂಟ್ ಮಾಡ್ರಿ ಸರ್. ಇವಾಗ ಬಂದೆ ಮೇಡಮ್, ಇವಾಗ ಬಂದೆ. ಓಕೆ ಓಕೆ. ಇಲ್ಲ ಸರ್, ಬಹಳ ಖುಷಿ ಆಯ್ತು ನನಗೆ. ನೀವು ಅಲ್ಲಿ ರಸ್ತೆ ಮೇಲೆ ನಿಂತು ಕೇಳತ್ತೀರಿ ನೋಡ್ರಿ. ನೋಡ್ರಿ ಈಗ ಹೌದು ಹೌದು ಕ್ಲಾಸ್ ಮೇಡಮ್. ಜಾಯಿನ್ ಆಗೋದು ಬಿಡೋದು ನಾಳೆ, ಬಟ್ ಮಾಡ್ಬೇಕನ್ನೋ ಭಾವ ಇರುತ್ತೆ ನೋಡ್ರಿ ಅವ್ರಿಗೆ ಪರಮಾತ್ಮ ಹೆಲ್ಪ್ ತಾನೆ. ಓಕೆ ಸರ್, ಏನಾದ್ರು ಕ್ವಶನ್ ಇದ್ರೆ ನಾನು ಕೇಳ್ರಿ, ಡೌಟ್ಸ್ ಕ್ವಶನ್ಸ್. ಅಲ್ಲೇ ಬರ್ತೀನಿ ಮೇಡಮ್, 3 ಡೇಸ್ ಅಟೆಂಡ್ ಮಾಡ್ತೀನಿ ಮೇಡಮ್. ನಾನು ಓಕೆ ಓಕೆ ಸರ್. ಸೊ ಹಾಗಾದ್ರೆ ಅಡ್ಮಿಷನ್ ಮಾಡ್ಕೊಡ್ರಿ ಸರ್, ಯಾಕಂದ್ರೆ ನಮ್ಮಲ್ಲಿ ಮಾಡ್ತೀನಿ 30 ಮೆಂಬರ್ಸ್ ಗೆ ಅವಕಾಶ ಇದೆ. ಮತ್ತೆ ಇನ್ನೊಂದು ಹೇಳ್ತೀನಿ, ನಾನು ಓಕೆ ಮೇಡಮ್. ನಮ್ದು ಮನಸ್ ಬಿಚ್ಚಿ ನಾವೆಲ್ಲ ಹೆಣ್ಮಕ್ಳಾಗೆ ಮಾಡೋದು ಇದು ಕೋರ್ಸ್. ಓಕೆ ಹೆಣ್ಮಕ್ಳು ಮೇಡಮ್. ಬಹಳ ದೊಡ್ಡ ರಿಸ್ಕ್ ತಗೋಲಿಕ್ ಆಗಲ್ಲ, 100 200 ತಗೊಂಡಿನಿ ಅಂದ್ರೆ ಅವ್ರಿಗೆ ಮೇಂಟೈನ್ ಮಾಡೋದು ಹೆಣ್ಮಕ್ಳಿಗೆ ಆಗೋದಿಲ್ಲ. ನನ್ ಪೂರ್ತಿ ಟೀಮ್ ಎಲ್ಲ ಹೆಣ್ಮಕ್ಳು ಸ್ಟೂಡೆಂಟ್ಸ್ ಇದ್ದಾರೆ, ಮತ್ತೆ ನಾನು ಅದೇ. ನಮ್ಮ ಮನೆಯವ್ರು ಪೊಲೀಸ್ ಇದ್ದಾರೆ, ಓನ್ಲಿ ಸೆಕ್ಯೂರಿಟಿ ಮಾಡ್ತಾರೆ. ಸೆಕ್ಯೂರಿಟಿ ಅಂದ್ರೆ ಟ್ರೈನಿಂಗ್ ನಡೆದದ ಇಲ್ಲ, ಏನ್ ಮಾಡತ್ತಾಳೆ ಏನಿಲ್ಲ ಅಂತೇಳಿ ಅದು ಬಂದು ನೋಡ್ಕೊಂಡು ಹೋಗ್ತಾರೆ ಹಿಂಗ್ ಕೈ ಕಟ್ಟಿಕೊಂಡು. ಅವ್ರು ಮಾಡೋದಿಲ್ಲ ಅಂತ ಹೇಳದ್ಲೆ, ಊಟ ತಿಂಡಿ ನಮಗ್ ವ್ಯವಸ್ಥೆ ಮಾಡ್ತಾರೆ. ಬಟ್ ಸ್ಟೇಜ್ ಮಾಡೋದು ಪ್ರತಿಯೊಂದು ಕೆಲ್ಸ ನೋಡ್ರಿ. ಮನೆಗ್ ಒಬ್ರು ಇಬ್ರು ಬಂದ್ರೆ, ಹೆಚ್ಚಿಗೆ ಬಂದ್ರೆ ನಮ್ಗೆ ಟೆನ್ಷನ್ ಆಗ್ತದ. ಮತ್ 30 ಜನರಿಗೆ ಹ್ಯಾಂಡಲ್ ಮಾಡೋದು ಎಷ್ಟು ದೊಡ್ಡ ಕಷ್ಟದ ಕೆಲಸ ಇದೆ, ಎಷ್ಟು ದೊಡ್ಡದಿದೆ. ಸೊ ಹಾಗಾಗಿ ಮತ್ ಎಲ್ಲಾ ನಿಮ್ ಎದುರಿಗೆ ಬಿಚ್ಚಿರುವಂತ ಪುಸ್ತಕ ಇಟ್ಟಿನ. ನಿಮ್ ಖರ್ಚು ಎಷ್ಟಿದೆ? ನನಗೆ ಕೊಡ್ತಾ ಇರೋದು ಓನ್ಲಿ 8,000 ಮಾತ್ರ. ನೀವು ನಿಮ್ದೇ ಇದೆ 12,000 ಖರ್ಚು. ನೀವು ಇದು ತಲೆ ಓಡಿಸ್ಬೇಡ್ರಿ, 12,000 ನಿಮ್ ಕೊಡಲ್ರಿ, ಬಾಜು ಹೋಟೆಲ್ದಾಗ ಇರ್ತೀನಿ ಅಂದ್ರೆ ಆಗಲ್ಲ. ಅದು ಸಬ್ ಕಾನ್ಸಿಯಸ್ ಮೈಂಡ್ ಆಕ್ಟಿವ್ ಆಗಲ್ಲ, ಯಾಕಂದ್ರೆ ನನ್ ಟೀಮ್ ಎಲ್ಲಿ ಇರುತ್ತೆ ಎನರ್ಜಿ ಅಲ್ಲೇ ಇರುತ್ತೆ. ಸೊ ಹಾಗಾಗಿ ಶ್ರೀಶೈಲ್ ಸರ್ ನಿಮ್ಗೆ ವೆಲ್ಕಮ್ ಇದೆ, ದಯವಿಟ್ಟು ಬರ್ರಿ. ಮತ್ತೆ ನಿಮ್ದು ಒಂದ್ ಮಾತು ಹೇಳ್ತೀನಿ, ನಿಮ್ದು ಕುಂಭರಾಶಿ ಇದೆ, ಸದ್ಯಕ್ಕೆ ಕುಂಭರಾಶಿಯವ್ರದ್ದು ಬಹಳ ನಡೆದದೀಗ ಸದ್ಯಕ್ಕೆ. ಇದು 25 ಮುಗಿಯ ತನಕ ನಾವ್ ಏನ್ ಹಿಡಿದ್ರು ಬಂಗಾರ ಆಗುತ್ತೆ ಅಂತ. ನೀವು ಮೊನ್ನೆ ಮಂಚನ್ದಾಗ ತೆಗೆದು ನೋಡ್ರಿ, ಕುಂಭರಾಶಿಯವರು ಏನ್ ಬಿ ಕೈದೊಳಗೆ ಹಿಡ್ಕೊಂಡ್ರೆ ಅದು ಡೈಮಂಡ್ ಆಗುತ್ತೆ, ಬಂಗಾರ ಆಗುತ್ತೆ. ಹಾಗಾಗಿ ನಿಮ್ಮನ್ನ ನೀವು ಪರಿವರ್ತನೆ ಮಾಡ್ಕೊಳ್ಬೇಕಂದ್ರೆ ದಯವಿಟ್ಟು ಪ್ರದೀಪ್ ಸರ್ ನೀವಂತೂ ಬರ್ಬೇಕು. ಯಾವುದೋ ಬಿಸ್ನೆಸ್ ನಲ್ಲಿ ಇದ್ದೀರಿ, ನಿಮ್ ಟೀಮ್. ಮತ್ ನೋಡ್ರಿ ನಿಮ್ಗೆ ಒಂದ್ ಮಾತು ಹೇಳ್ತೀನಿ, ನೀವು ಟ್ರೈನಿಂಗ್ ನಿಮ್ ಸಲಿಂದ ತಗೋಬೇಡ್ರಿ, ನಿಮ್ ಟೀಮ್ ಸಲಿಂದ ತಗೋರಿ. ನೋಡ್ರಿ ನೀವು ಚೇಂಜ್ ಆದ್ರ ನೀವು ಅವ್ರಿಗೆ ಚೇಂಜ್ ಮಾಡ್ಬೋದು. ಅವರೆಲ್ಲ ನನ್ಬಲ್ ಬರ್ತಾರಂತ ಗ್ಯಾರಂಟಿ ಇಲ್ಲ, ಆ ಮನಸ್ಥಿತಿ ಅವ್ರಿಗೆ ಇದೆ ಇಲ್ಲ ನಂಗೆ ಗೊತ್ತಿಲ್ಲ. ಬಟ್ ನೀವು ಕಲ್ತ್ರ ನಿಮ್ದು ಇಡೀ ಟೀಮ್ ಲೀಡರ್ ಆಗಿ ನೀವು ಅದನ್ನ ಮುಂದುವರಿಸ್ಬೋದು. ಇವತ್ ನೀವು ಎಷ್ಟು ಅರ್ನಿಂಗ್ ಮಾಡ್ಲತ್ತೀರಿ ಶಿಲ್ಪಾ ಮ್ಯಾಮ್ ಹೇಳಿದ್ರು ನೋಡ್ರಿ, 3 ಪಟ್ಟಾಗೋದು ಗ್ಯಾರಂಟಿ ಇದೆ. ಇದಕ್ಕೆಲ್ಲ ಟ್ರಿಕ್ಸ್ ಅನ್ನ ನಾವು ಹೇಳ್ಕೊಡ್ತೀವಿ, ಏನ್ ಮಾಡ್ಬೇಕು ಏನಿಲ್ಲ, ಅದಕ್ಕೆ ಎಷ್ಟು ಪೇಷನ್ಸ್ ಬೇಕು, ಎಷ್ಟು ಟೈಮ್ ಬೇಕು, ಎಲ್ಲ ಐಡಿಯಾಗಳು ನಾವು ಕೊಡ್ತೀವಿ. ಸೊ ನನ್ನ ಎದುರೆ ಆಕ್ಟಿವ್ ಇರುವಂತ
ನಾಲ್ಕೈದು ಜನ ಇದ್ರಿ, ನಾನು ಎಲ್ಲರಿಗೆ ಹೇಳ್ತೀನಿ, ಅಂಜಲಿ ದೊಡ್ಡಮನಿ ಇವರೆಲ್ಲ ವಿಡಿಯೋ ಆಫ್ ಇಟ್ಟಾರ, ಬಟ್ ಮತ್ತು ಕುಂತಾರ, ಅದಕ್ಕೆ ಒಂದು ಥ್ಯಾಂಕ್ ಯು ಅನ್ನ ಹೇಳ್ತಾ. ಸೊ ಶ್ರೀಶೈಲ್ ಸರ್, ಎಲ್ಲಿಂದು ನೀವು ಜಾಯಿನ್ ಆಗಿದ್ದು ಸರ್? ನಾನ್ ಬೆಂಗಳೂರಿಂದ ಮೇಡಮ್. ಸೊ ನಿಮ್ಗೆ ಲಿಂಕ್ ಯಾರು ಕೊಟ್ರು ಸರ್? ಅವ್ರ ಮೇಡಮ್ ಹೆಸರು ನೆನಪಿಲ್ಲ ಮೇಡಮ್, ಅದು ಕಳಿಸಿದ್ರು ಲಿಂಕ್. ಆಕ್ಚುಲಿ ಫೇಸ್ಬುಕ್ ಲಿಂದ ಬಂದಿರೇನು ಸರ್ ನೀವು? ಇಲ್ಲ ಇಲ್ಲ ಮೇಡಮ್, ವಾಟ್ಸಪ್ ಕಳಿಸಿ ಮೇಡಮ್ ಲಿಂಕ್. ಓಕೆ ಓಕೆ ಓಕೆ. ನಿಮ್ಗೆ ನೀವು ಪೇಮೆಂಟ್ ಮಾಡ್ತೀನಿ ಅಂದ್ರೆ ಮಾಡಿ ಸರ್, 807-30-ಕ್ಕೆ. ಇಲ್ಲಾಂದ್ರೆ ನಿಮ್ ನಂಬರ್ ಕೊಡ್ರಿ, ನಮ್ಮ ಮೇಡಮ್ ಟೀಮ್ನವ್ರು ನಿಮ್ಗೆ ಮಾತಾಡ್ತಾರೆ ಇನ್ನೂ ಏನಾದ್ರು ಮಾಹಿತಿ ಇದ್ರೆ. ಓಕೆ ಮೇಡಮ್. ಇನ್ನೊಂದು ವಿಷಯ, ಇಷ್ಟೊಂದು ವಾಸ್ಟ್ ಸಬ್ಜೆಕ್ಟ್ ಅನ್ನ 3 ಡೇಸ್ ಒಳಗೆ ಹೆಂಗ್ ಕವರ್ ಮಾಡಕ್ ಆಗ ಸಾಧ್ಯ ಇದೆ ಮೇಡಮ್? ಇದೇ ಚಾಲೆಂಜ್ ಇದೆ ಸರ್. ಮತ್ತೆ ಇನ್ನೊಂದು ಹೇಳ್ತೀನಿ ಎಲ್ಲರಿಗೂ, ಇಲ್ಲಿರೋ ಪ್ರದೀಪ್ ಅದಕ್ಕೆ ಮೇಡಮ್. ರಾಗಿಣಿ ಎಲ್ಲರಿಗೆ, ನಮ್ದು ಸಬ್ ಕಾನ್ಶಿಯಸ್ ಮೈಂಡ್ ಆಕ್ಟಿವೇಶನ್ ಪ್ರೋಗ್ರಾಮ್ ಇದೆ ನೋಡ್ರಿ, ಇದು ಪದರ್ ಪದರಾಗಿ ಬಿಚ್ತಾ ಹೋಗ್ತೀವಿ ನಾವು, ಮತ್ತೆ ಇವೆಲ್ಲಾನು ಓಕೆ ಕವರ್ ಮಾಡ್ತೀವಿ. ಇದಕ್ಕಿಂತ ಇನ್ನ ಜಾಸ್ತಿನೇ ಆಗುತ್ತೆ, ಕಡಿಮೆ ಅಂತೂ ಆಗೋದಿಲ್ಲ ಇವತ್ತಿಗೆ ಆಗಿಲ್ಲ. ಯಾಕಂದ್ರೆ ಮಿನಿಮಮ್ 24 ತಾಸು ಬರೇ ಕಲಿಯೋದ್ರಲ್ಲೇ ಇರುತ್ತೆ, ಇರ್ತೀವಿ ನಾವು. ಊಟ ಮಾಡಿ ಏನು ಒಂದ್ 3-4 ತಾಸು ನಡು ಏನಿರುತ್ತೆ, ಅದನ್ನು ನಿದ್ದೆ ಕನಸುಗಳ ಸಮೇತ ಟ್ರೈನಿಂಗೇ ಬರ್ತಾವ. ರಾತ್ರಿ ಮಲಗಿರ್ತಾರಲ್ಲ ರೂಮಿಗೆ ಹೋಗಿ, ಅಲ್ಲೇನು ಡ್ರೀಮ್ಸ್ ಗಳು ಅದೇ ಬರ್ತಾವ, ಹೋಗಿ ಏನ್ ಮಾಡ್ಲಿ ಅದು ಮಾಡ್ಲಿ ಇದು ಮಾಡ್ಲಿ, ಅದು ಸಮೇತ ಆಕ್ಟಿವ್ ಮೈಂಡ್ ಆಗಿರುತ್ತೆ ನಿಮ್ಗೆ ಅಲ್ಲಿ 3 ಡೇಸ್. 100% ಮಾಡ್ತೀನಿ ಸರ್ ನಾನು, ನಾನು ಮಾಡ್ಲತ್ತೀನಿ ಅಂತ 4,000 ಜನರಿಗೆ ಕೊಟ್ಟಿನಿ, ಇದ್ರಲ್ಲಿ ಎರಡು ಮಾತಿಲ್ಲ. ಓಕೆ ಸರ್. ಸೊ ಈ ಬೇಕಾದ್ರೆ ನಿಮ್ ನಂಬರ್ ನನ್ಗೆ ಹೇಳಿ ಸರ್, ಇಲ್ಲಿ ನೋಟ್ ಮಾಡ್ಕೊಳ್ತಾರೆ. ನಿಮ್ ನಂಬರ್ ಹೇಳ್ರಿ. 888-4-2 999-42 1-00-8 ಸರ್, ಮೇಡಮ್. 999-42 ಕೇಳಿಸ್ತಾ ಇಲ್ಲ ಸರ್. 888-4-2 888 ತ್ರೀ ಟೈಮ್ಸ್ ಏಟ್ ಹಾ, 3 times 8 ಟ್ರಿಪಲ್ ಏಟ್ ಹಾ 4-2 ಹಾ ಸರ್. 1-00-8 ಓಕೆ 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 ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ವೆಲ್ಕಮ್. ನೀವು ಹಾ ಬಸಮ್ಮ ಹಾಕಿ, ಹಾ ಗೊತ್ತಾಯ್ತು ನನಗೆ, ಬಸಮ್ಮ ಕಡೆಯಿಂದ ನೀವು ಬಂದಿರಲಿ. ಓಕೆ ಪ್ರದೀಪ್ ಸರ್, ನೀವು ಏನಾದರೂ ಮಾತಾಡೋದಿದ್ರೆ ಆಡ್ರಿ, ಇಲ್ಲಾಂದ್ರೆ ನಿಮ್ಮ ಫೋನ್ ನಂಬರ್ ಕೊಡ್ರಿ, ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಕ್ಲಿಯರ್ ಮಾಡ್ತೀವಿ ನಾವು. ಓಕೆ ಓಕೆ ಮೇಡಮ್. ಫೋನ್ ನಂಬರ್ ಅದ ಮೇಡಮ್ ನಂದು, ಆಲ್ರೆಡಿ ಗ್ರೂಪ್ದಾಗ ಆ್ಯಡ್ ಅದ ರೀ. ಯಾವ ಗ್ರೂಪ್ನಾಗ ಇದ್ದೀರಿ ಸರ್ ನೀವು? ಯಾವುದೋ ವಾಟ್ಸಪ್ ಗ್ರೂಪ್ದಾಗೆ ಮೆಸೇಜ್ ಬರ್ತದೆ ಮೇಡಮ್. ಬಟ್ ಯಾವ್ದು ಗ್ರೂಪ್ ಅಂತ ಹೇಳಿ, ನಮ್ದು 52 ಗ್ರೂಪ್ ಇವೆ. ಹಿಂಗ್ ರೀ? ಹಾ ನಿಮ್ ನಂಬರ್ ಹೇಳ್ರಿ ಬೇಕಾದ್ರೆ, ಹಾಂ ಮೇಡಮ್. ಯಾಕಂದ್ರೆ ಒಬ್ಬರ್ರಿ ಪ್ರದೀಪ್ ಸಲುವಾಗಿ ನಾವು ಒಂದು 50-60 ಪ್ರದೀಪ್ ಅರ ನನ್ನ ಬಳಿ. ಓಕೆ ಮೇಡಮ್. ಕನ್ಫ್ಯೂಸ್ ನಂಬಲ್ಲಿ, ಅಷ್ಟೇ ಟೈಮ್ನು ಇಲ್ಲ ಅಷ್ಟು ಜನರಿಗೆಲ್ಲ ಮಾತಾಡ್ಲಿಕ್ಕೆ. ಡೈರೆಕ್ಟ್ ಆಗಿ ನಿಮ್ಗೆ ಮಾತಾಡ್ಬೇಕಂದ್ರೆ ನೀವು ನಂಬರ್ ಕೊಡಿ. ಓಕೆ ಮೇಡಮ್. 9538 9538 510 ನೈನ್ ಓಕೆ ಸಿಕ್ಸ್ ಸೆವೆನ್ ಓಕೆ ಸರ್. ಓಕೆ ಸೊ ಎಲ್ಲರಿಗೂ ಮತ್ತೊಂದು ಸಲ ಕ್ಷಣಾರ್ಥಿ ಧನ್ಯವಾದ. ಇವತ್ತೇನ್ ಸಮಯ ಕೊಟ್ರಿ, ಸಮಯಕ್ಕಾಗಿ ನಿಮ್ಗೆ ಧನ್ಯವಾದವನ್ನ ಹೇಳ್ತಾ ಬನ್ನಿ, ಒಂದ್ಸಲ ಬದ್ಲಾಗೋಣ. ನಮ್ಮ ಟ್ರಸ್ಟ್ ಏನಿದೆ ನೋಡ್ರಿ, ಇವತ್ತು ಸೋಷಿಯಲ್ ವರ್ಕ್ ಮಾಡ್ತಾ ಇದೀವಿ, ನಮ್ ಜೊತೆ ಕೈ ಜೋಡಿಸ್ರಿ. ಯಾರ್ಯಾರಿಗೋ ಕೈ ಜೋಡಿಸ್ ಕೈ ಎಲ್ಲಾ ಸುಟ್ಕೊಂಡಿರ ಗೊತ್ತಿದೆ ನಿಮ್ ಕೈ, ಯಾರ್ಯಾರ್ದು ಎಲ್ಲೆಲ್ಲಿ ಸುಟ್ಟವ. ಬಟ್ ಒಂದ್ಸಲ ಒಳ್ಳೇದಕ್ಕೂ ಕೈ ಜೋಡಿಸ್ ನೋಡ್ರಿ, ಜೀವನದಲ್ಲಿ ನೀವು ಮಹಾ ಪರಿವರ್ತನೆಯನ್ನ ಕಾಣ್ತೀರಿ ಅನ್ನುವಂತ ಮಾತನ್ನ ಹೇಳ್ತಾ, ನನಗೂ ಅವಕಾಶವನ್ನ ಕಲ್ಪಿಸಿ ಕೊಟ್ಟಿರುವಂತ ಯೂನಿವರ್ಸ್ಗೆ, ಆ ಪರಮೇಶ್ವರನಿಗೂ ಒಂದ್ಸಲ ಧನ್ಯವಾದವನ್ನ ಹೇಳ್ತಾ, ನನ್ನ ಇಡೀ ಟೀಮಿಗೆ, ನನ್ನ ಶಿಲ್ಪಾ ಇರ್ಬೋದು, ನಾಗೇಶ್ ಸರು, ನಮ್ದೆಲ್ಲಾರು ಇಡೀ ಟೀಮ್, ದಾಕ್ಷಾಯಣಿ, ಪ್ರತಿಯೊಬ್ಬರಿಗೂ ನಾನು ಅನಂತ ಧನ್ಯವಾದವನ್ನ ಹೇಳ್ತಾ ನನ್ನ ವಿಚಾರಕ್ಕೆ ವಿರಾಮ ಸಲ್ಲಿಸ್ತೀನಿ. ಥ್ಯಾಂಕ್ ಯು.